ಒಬ್ಬ ಸಾಹಿತಿಯ ಒಬ್ಬ ಬರಹಗಾರ ಅದರಗಳನ್ನ ನಿರೂಪಣೆ ಮಾಡ್ತಾ ಹೋಗ್ಬೋದು.
वरते अल वरते सामान्य ग्रामीण अभ्यास इतने ग्रामीण भाषा का वरते ना नमी मात्र चेन गुत याके हल्ली गाड़ी हुटी बेदीतक मकड़ी हमी आग गए वरते ना गु तुम वरते मड़के हाकु कुंभ के हाकु अथवा ना बहुश इू पेटिया मकड़ी पेटिया हमी गली अदा नी दीपद संकेत आड़क संकेत अब ज्योति अभिमान मेले इत हुटीरबू आ लेखक अंत नानके बहुश अदन ज्योति अरे सामान्य तेकन बड़े तीवन सुटको इनोब्री बेकन को अंत बहुश इे नन के कल्पने बंद नम हाड़ी आल हम अज्जी तन दीपन बेस इनबर मन कुन तेजक दीप हच्चू कुलू अर्थ आगते नान भावक आ कु इनबर मन वलैन अद्नबिटू बैंक आ कु तेजक तेक बेगसिक उदाहरण साकुए ईरदे अब नम ग्रामीण प्रदेश आल के अदान ना इनबू ಕಡಲ ತಡಿಯಲ್ಲಿ ಇನ್ನದು ಒಂದು ಶಿರ್ಷಿಕೆಯಲ್ಲಿ ಒಂದು ಬರೆದಿದ್ದಾರೆ ಬಹುಶಃ ಕಡಲ ತಡಿಯಲ್ಲಿ ಇರತಕ್ಕಂತ ಮಕ್ಕಳು ಆಟ ಆಡುವಾಗ ಆ ಕಡಲಿನ ಅಲೆ ಬಂದು ತಾನು ಮಾಡಿದ ಒಂದು ಏನು ಗೂಡು ಇರಬಹುದು ಅಥವಾ ಅಲ್ಲಿ ಆಡತಕ್ಕಂತ ತಾವು ಮಾಡಿರತಕ್ಕಂತದನ್ನ ವಸ್ತುಗಳನ್ನು ಕಡಲಿನ ಒಂದು ಇದು ಬಂದು ಅಪ್ಪಳಿಸಿ ಅದನ್ನು ಕೆಡವಿದ್ದಿರಬಹುದು ಈ ತರದಲ್ಲಿ ಅನೇಕ ವಿಷಯಗಳನ್ನು ತಾವು ಮುಂದಿಟ್ಟುಕೊಂಡು ಬರೆದಿದ್ದೀರಿ ನಮ್ಮಲ್ಲಿ ಇತ್ತೀಚಿಗೆ ನಾವು ಅನೇಕ ಪತ್ರಿಕೆಗಳನ್ನು ಓದ್ತಾ ಇದ್ದೇವೆ ನಾವು ಆಮೇಲೆ ದೀಪ ಹಿರೇಗುತ್ತಿ ಅವರು ಬರ್ತಕ್ಕಂತ ಅನೇಕ ವಿಷಯಗಳನ್ನು ಇರಬಹುದು ಇಲ್ಲಿ ಅದನ್ನ ನಿಮ್ಮ ಪ್ರಕಾಶಕರು ಮತ್ತು ಅವರು ಬರೆದಿದ್ದಾರೆ ಅದನ್ನ ದೀಪ ಹಿರೇಮನೆ ಅವರು ಬರ್ತಕ್ಕಂತದ್ದನ್ನ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ನಾವು ಹಾಗೆಗಳನ್ನು ಆ ಕಾಲದ ಸ್ತ್ರೀ ಬರಗಾರ್ತಿಯರ ಅನೇಕ ವಿಷಯಗಳನ್ನು ಈಗಿನವ್ರನ್ನ ಈ ಕಾಲಕ್ಕೆ ಅನ್ವಯ ಆಗೋ ರೀತಿಯಲ್ಲಿ ನಾನು ಹೋಲಿಕೆ ಮಾಡ್ತಕ್ಕಂಥದ್ದು ಅನೇಕ ವಿಷಯಗಳು ಬಂದಿದೆ ನಾನು ನೋಡ್ತಿದ್ದೆ ಒಂದು ಇನ್ನೊಂದು ನನಗೇನೆಂದರೆ ಸಮಾಜವನ್ನು ಕಟ್ಟುವುದು ಇದೆಯಲ್ಲ ಸಮಾಜವನ್ನು ಕಟ್ಟುವ ಇತ್ತೀಚಿನ ಬರಹಗಾರ್ತಿಯರಲ್ಲಿ ಬಹುಶಃ ವಿಜಯಸಿದ್ರಿ ಅವರು ಸೇರಿ ಹೇಳ್ತಿದ್ದೆನು ಇತ್ತೀಚಿನ ಬರಹಗಾರ್ತಿಯರಲ್ಲಿ ಅದನ್ನು ನಾವು ಕಾಣ್ತಾ ಇದ್ದೇವೆ ಬಹುಶಃ ಅಲ್ಲ ಅವರನ್ನು ಹಿಂದಿನವರು ಸೇರಿ ನೀವು ಹಳಬರಾದ್ರೆ ಹೇಳ್ತಾ ಇದ್ದೀನಿ ನಾನು ಆದರೂ ಹೇಳ್ತಾ ಇದ್ದೀನಿ ಬರಗಾರ್ತಿಯರಲ್ಲಿ ಸೇರಿಸ್ಕೋಬಹುದು ಅಂತ ಅಷ್ಟೇ ಆದರೆ ಇತ್ತೀಚಿನ ಎಂ ಎನ್ ಆಶಾದೇವಿ ಎಂ ಎಸ್ ಆಸೆದೇವಿಯವರು ಇರ್ಬೋದು ಬೇರೆ ಬೇರೆಯವರೆಲ್ಲ ಲೇಖಕಿಯರು ಇರ್ಬೋದು ಆ ಸಮಾಜವನ್ನು ಕಟ್ಟುವ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡೋದಿದೆಯಲ್ಲ ಇದು ಇವತ್ತು ಅತಿ ಹೆಚ್ಚು ಇದೆ ಕಾಣ್ತಾ ಇದೆ ಬಹುಶಃ ನೀವು ಒಂದು ಒಂದು ಮಾತನ್ನು ಇಲ್ಲೊಂದು ನೋಡಿದೆ ಮುಟ್ಟು ಹೆಣ್ಣಿನ ಗಟ್ಟಿತನ ಮುಟ್ಟುವಿಕೆ ಹೆಣ್ಣಿನ ಗಟ್ಟಿತನ ಕಥೆಯನ್ನು ಉದಾಹರಿಸಿದಾರೆ ಅಂತ ಹೇಳ್ತಿದ್ದಾರೆ ನಮ್ಮಲ್ಲಿ ಒಬ್ಬ ಹೆಣ್ಣು ಮಗಳು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಮುಟ್ಟು ಆದರೆ ಅವರನ್ನು ಹೊರಗಿಡತಕ್ಕಂಥ ಪದ್ಧತಿ ಇತ್ತು ಬಹುಶಃ ಇವತ್ತು ಇದೆಯಲ್ಲ ನನಗೆ ಗೊತ್ತಿಲ್ಲ ಅನೇಕ ಸಮುದಾಯಗಳಲ್ಲಿ ಇದೆ ಇವತ್ತು ಇದೆ ಅದು ಮುಟ್ಟು ಆದ ಹೆಣ್ಣು ಮಗಳನ್ನು ಹೊರಗಡೆ ಮೂರು ದಿನ ಇಡಬೇಕು ಐದು ದಿನ ಇಡಬೇಕು ಐದು ದಿನ ಕೂತು ನಂತರದಲ್ಲಿ ಬರಬೇಕು ಅನ್ನೋದೆಲ್ಲ ಇವತ್ತಿನ ಸಮಾಜದಲ್ಲೂ ನಾವು ಕಾಣ್ತಾ ಇದ್ದೇವೆ ಬಟ್ ನನಗೆ ಗೊತ್ತಿದ್ದ ಹಾಗೆ ಲಿಂಗಾಯತ ಸಮಾಜ ವೀರಶೈವ ಸಮಾಜದಲ್ಲಿ ಅದಕ್ಕೆ ಕಟ್ಟುಪಾಡುಗಳಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ನಾನು ಅವಲೋಕನ ಮಾಡಿದಾಗ ಈ ಮುಟ್ಟು ಹೆಣ್ಣಿನ ಗಟ್ಟಿತನ ಅನ್ನೋದು ತಾವೇನು ಹೇಳ್ತಾ ಇದ್ದೀರಿ ಅದು ಗಟ್ಟಿತನ ಅನ್ನೋದಕ್ಕಿಂತ ಅವ್ರ ಗಟ್ಟಿತನ ಅಂತ ತಾವು ಹೇಳೋದಕ್ಕಿಂತ ಇವತ್ತಿನ ಸಮುದಾಯದಲ್ಲಿ ಹೆಣ್ಣು ಮಗನ ಆ ಮಗಳನ್ನು ಆ ರೀತಿ ಇಡೋ ಪದ್ಧತಿ ಕೆಲವೇ ಸಮುದಾಯಗಳಲ್ಲಿ ಇದೆ ಅದನ್ನು ತಾವು ಇಲ್ಲಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ದೀನಿ ನಾನು ಅದನ್ನು ನೋಡಿದೆ ಅದಾದ ಮೇಲೆ ಏನಾಗಿದೆ ಅಂದರೆ
ಅನೇಕ ಹಿಂದಿನ ಹಳೆ ಸಂಪ್ರದಾಯದ ಹೆಣ್ಣು ಮಕ್ಕಳು ಇರತಕ್ಕಂತ ಮನೆತನಗಳಲ್ಲಿ ಅವಿಭಕ್ತ ಕುಟುಂಬ ಇದ್ದ ಮನೆತನಗಳಲ್ಲಿ ಈಗ ಅವಿಭಕ್ತ ಕುಟುಂಬಗಳೇ ಇಲ್ಲ ಆ ನಶಿಸಿ ಹೋಗಿಬಿಟ್ಟಿದೆ ಆ ಒಂದೊಂದು ಕಾಲಘಟ್ಟ ಅದು ಬದಲಾವಣೆ ಇವತ್ತು 3 ಅಥವಾ 4 ಜನ ಇರದೆ ಒಂದು ಅವಿಭಕ್ತ ಕುಟುಂಬ ಹಿಂದಿನ ಕಾಲದಲ್ಲಿ 60 70 ಜನ 30 ಜನ 40 ಜನ ಇರತಕ್ಕಂತ ಅವಿಭಕ್ತ ಕುಟುಂಬಗಳು ಈ ಕಾಲಘಟ್ಟದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇದು ನಾವೆಲ್ಲ ಅವಲೋಕನ ಮಾಡಿದಾಗ ಸಮಾಜದ ಕಟ್ಟುವಿಕೆಯಲ್ಲಿ ತಮ್ಮ ಪಾತ್ರ ಈ ಲೇಖಕಿಯ ಪಾತ್ರ ಹೆಚ್ಚು ಇದೆ ಅದನ್ನ ನಾನು ಇಲ್ಲಿ ಉಲ್ಲೇಖಿಸುತ್ತಾ ಕೆಲವು ವಿಷಯಗಳನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಯಾಕೆಂದರೆ ಸಮಯ ಬಹಳ ಆಗ್ತಾ ಇದೆ ಮುಂದೆ ಒಂದು ಸಮಾರಂಭದ ಸಮಯ ಇರೋದ್ರಿಂದ ಬಹುಶಃ ಒಟ್ಟಾರೆ ನಾನು ಪತ್ರಿಕೆಗಳಲ್ಲಿ ಓದೋದು ಆಮೇಲೆ ಪುಸ್ತಕಗಳನ್ನು ಓದಿರೋದು ಆಮೇಲೆ ನಂತರದಲ್ಲಿ ಮಯೂರ ತರಂಗ ಈ ತರದಲ್ಲಿ ಬರ್ತಕ್ಕಂಥ ಪತ್ರಿಕೆಗಳಲ್ಲಿ ಓದಿರೋದು ಒಂದು ಆಲೋಚನೆಯಲ್ಲಿ ಒಂದು ಕಾಲಘಟ್ಟದಲ್ಲಿ ಇವತ್ತಿನ ಹೆಣ್ಮಕ್ಕಳು ಗಂಡಸರಿಗಿಂತ ನಾವೇನು ಕಡಿಮೆ ಇಲ್ಲ ಹೆಂಗಸರಿನಷ್ಟು ಗಂಡಸರಿಗೂ ಗಂಡಸರಿನಷ್ಟು ಹೆಂಗಸರಿ ಸಮಾನತೆ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ ಬಹುಶಃ ಇದನ್ನು ಆಗಲೇ ಆ ಕಾಲಕ್ಕೆ ಬಸವಣ್ಣವರ ಕಾಲಕ್ಕೆ ಅನುಭವ ಮಂಟಪದಲ್ಲಿ ಸ್ಥಾನಮಾನಗಳನ್ನು ಕೊಡುವುದು ಅವರಿಂದ ಬರಹಗಾರ್ತಿಯರು ಬಂದಿರೋದು ಬರವಣಿಗೆ ಇರೋದು ಸಾಕಷ್ಟು ಇದೆ ಇಲ್ಲ ಅಂತ ಏನು ಹೇಳಲಿಕ್ಕಾಗಲ್ಲ ಒಂದು ಕಾಲಘಟ್ಟದಲ್ಲಿ ಏನು ಸ್ತ್ರೀಗೆ ಸ್ಥಾನಮಾನ ಇಲ್ಲ ಅನ್ನೋದನ್ನು ಆಗಿನ ಕಾಲದ ಶರಣರು ಕೊಟ್ಟಿದ್ದಾರೆ ಸಾಕಷ್ಟು ಕೊಟ್ಟಿದ್ದಾರೆ ಆವಾಗಿನ ಕಾಲದಲ್ಲಿ ಬರಹಗಾರ್ತಿಯರು ಸಾಕಷ್ಟು ಜನ ಬಂದಿದ್ದಾರೆ ಅದರಲ್ಲಿ ಅಕ್ಕಮಹಾದೇವಿ ಒಬ್ಬರನ್ನು ನಾವು ಹೆಚ್ಚು ವಚನಗಳನ್ನು ಬರೆದಕ್ಕಂಥ ವಚನಗಾರ್ತಿಯಾಗಿ ನಾವು ಅವನ್ನು ಗುರುತಿಸಬಹುದು ಆ ನಿಟ್ಟಿನಲ್ಲಿ ಇತ್ತೀಚೆಗೆ ವಿದ್ಯಾಭ್ಯಾಸದಲ್ಲೂ ಸಹ ಸಾಕಷ್ಟು ಸ್ತ್ರೀಗೆ ಸಮಾನತೆ ಸಿಗ್ತಾ ಇದೆ ವಿದ್ಯಾ ಅಭ್ಯಾಸಗಳಲ್ಲೂ ಹೆಚ್ಚು ಬರ್ತಾ ಇದೆ ಹಾಗಾಗಿ ತಮ್ಮ ಪುಸ್ತಕವನ್ನು ನಾನು ಓದಿದ್ದು ಹೆಚ್ಚು ಮೈಸೂರಿನ ಹೆಣ್ಣು ಮಗಳು ಎರಡು ಕೈಯಲ್ಲಿ ದೀಪ ಹಿಡಿದು ಬೆಳಗಿದಂಥ ಒಂದು ಕಲ್ಪನೆಯನ್ನು ನಾನು ಹೆಚ್ಚು ಇದರಲ್ಲಿ ಕಂಡಿದ್ದೇನೆ ಅದನ್ನು ನಾನು ಹೇಳಬೇಕೆ ಆಗಿ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಅಂತ ಎಲ್ಲ ಸುಮನಸ್ಸುಗಳಿಗೆ ನಮಸ್ಕರಿಸುತ್ತಾ ಹಾಗೆ ನೋಡಿದರೆ ನನ್ನ ಪುಸ್ತಕ ಅದು ವಿಮರ್ಶಾ ಸಂಕಲನ ಎಲ್ಲ ಪುಸ್ತಕಗಳ ಮೇಲೆ ಬರೆದಿರುವಂತಹ ವಿಮರ್ಶೆಗಳು ಅದು ಆದರೆ ಆ ವಿಮರ್ಶೆಗಳನ್ನು ನಾನು ತೀರಾ ಅಕಾಡೆಮಿಕ್ ಆಗಿ ಇರಬಾರದು ಅನ್ನೋ ಕಾರಣಕ್ಕೆ ವಿಮರ್ಶೆಗಳು ಅಂದ ತಕ್ಷಣವೇ ಅದು ಅಕಾಡೆಮಿಕ್ ಆಗಿ ವಿಮರ್ಶೆಯ ಪರಿಭಾಷೆಗಳನ್ನು ಇಟ್ಟುಕೊಂಡು ಸಾಮಾನ್ಯ ಜನರಿಗೆ ಅರ್ಥ ಆಗದೇ ಇರುವಂತಹ ಇದನ್ನು ಬರೆಯುವಾದಾಗ ಆ ಪುಸ್ತಕಗಳನ್ನು ಓದುವವರ ಸಂಖ್ಯೆ ಕಡಿಮೆ ಆಗ್ತದೆ ಹೀಗಾಗಿ ಪುಸ್ತಕಗಳನ್ನು ಓದೋದಕ್ಕೆ ಪ್ರೇರೇಪಿಸಬೇಕು ನಿನ್ನ ಲೇಖನ ಪುಸ್ತಕಗಳನ್ನು ಓದೋದಕ್ಕೆ ಪ್ರೇರೇಪಿಸಬೇಕು ಅಂತ ನನಗೆ ತುಂಬ ಜನ ಹಿರಿಯರು ಹೇಳಿದ್ರಿಂದ ಆ ಪುಸ್ತಕಗಳನ್ನು ಇಟ್ಟುಕೊಂಡು ಸಾಮಾಜಿಕವಾಗಿ ನಡೆಯುವಂತಹ ಸಮಕಾಲೀನ ಘಟನೆಗಳನ್ನು ಹಾಗೂ ಕೆಲವು ನಮ್ಮ ಜೀವನದಲ್ಲಿ ನಡೆದಿರುವಂತಹ ಸ್ನೇಹಿತರ ಜೀವನದಲ್ಲಿ ನಡೆದಿರುವಂಥ ಘಟನೆಗಳನ್ನು ಇಟ್ಟುಕೊಂಡು ಅಲ್ಲಿ ಪುಸ್ತಕದಲ್ಲಿ ಬಂದಿರುವಂಥ ಘಟನೆಗಳಿಗೆ ಹೋಲಿಸ್ಕೊಳ್ತಾ ಬರೆದಿರುವಂತಹ ಪುಸ್ತಕ ಅದು ಹಾಗೆ ನೋಡಿದರೆ ಅದು ಪೂರ್ತಿಯಾಗಿ ವಿಮರ್ಶಾ ಕೃತಿನೂ ಅಲ್ಲ ಅತ್ತ ವಿಮರ್ಶೆ ಅಲ್ಲ ಅನ್ನುವಂಥ ಸ್ವತಂತ್ರ ಕೃತಿಯೂ ಅಲ್ಲ ಅದು ಪುಸ್ತಕದ ವಿಮರ್ಶೆಯೇ ಆದರೆ ಅದನ್ನು ರಿಜಿಡ್ ಆಗಿ ಬರೀಬಾರ್ದು ಅನ್ನುವ ಕಾರಣಕ್ಕೆ ಸಮಕಾಲೀನ ವಿಷಯಗಳನ್ನು ನಾನು ತಗೊಂಡು ಬರೆದಿದ್ದೇನೆ ಅಲ್ಲಿ ಬರುವಂಥ ಬಹಳಷ್ಟು ವಿಷಯಗಳು ಈಗ ಸರ್ ಹೇಳಿದ ಹಾಗೆ ಪುಲಸಾಮಿನ ವಿಷಯ ಇರ್ಬೋದು ಅಥವಾ ಇಷ್ಕಿನ ವರತೆ ಅಂತಿರ್ಬೋದು ಅವೆಲ್ಲವೂ ಕೂಡ ಆ ಪುಸ್ತಕಗಳ ಇಲ್ಲಿ ಬಂದಿರುವಂಥ ವಿಷಯಗಳು ಅದಕ್ಕೆ ಕೆಲವೊಂದು ವಿಷಯಗಳನ್ನು ಸೇರಿಸಿದ್ದೇನೆ ಇದರ ಜೊತೆಗೆ ಮೊನ್ನೆ ಯಾರೋ ಆ ಪುಸ್ತಕದ ಬಗ್ಗೆ ಹೇಳಿದರು ಆ ಪುಸ್ತಕದ ಪ್ಲಸ್ ಪಾಯಿಂಟ್ ಅಂತಂದರೆ ಅದರ ಭಾಷೆ ತುಂಬ ಸುಲಲಿತವಾಗಿ ಓದಿಸ್ಕೊಂಡು ಹೋಗ್ತದೆ ಮತ್ತು ಆ ಪುಸ್ತಕಗಳನ್ನು ಓದಲೇಬೇಕು ಅನ್ನುವಂಥ ಕಾತುರಕ್ಕೆ ಯಾವ ಪುಸ್ತಕದ ಬಗ್ಗೆ ಬರೆದಿದ್ದೇನಲ್ಲ ಆ ಪುಸ್ತಕವನ್ನು ಓದಬೇಕು ಅನ್ನುವಂಥ ಕಾತುರಕ್ಕೆ ಮತ್ತು ಆ ಪುಸ್ತಕದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಮೂಡಿಸೋದಕ್ಕೆ ಕಾರಣ ಆಗ್ತದೆ ಹೀಗಾಗಿ ನೀನು ಬರೆದಿರುವಂಥ ಪುಸ್ತಕ ಅದು ಗೆದ್ದಿದೆ ಅಂತ ಹೇಳಿದರು ಎಲ್ಲರಿಗೂ ಇದ್ರ ಬಗ್ಗೆ ನಾನು ವಂದನೆಯನ್ನು ತಿಳಿಸ್ತಾ ಈ ಪುಸ್ತಕವನ್ನು ಒಳ್ಳೆಯ ಕೃತಿ ಅಂತ ಆಯ್ಕೆ ಮಾಡಿರುವಂಥ ಕರ್ನಾಟಕ ಸಂಘಕ್ಕೆ ಕರ್ನಾಟಕ ಸಂಘದ ಪ್ರಶಸ್ತಿಗೆ ಅದರದೇ ಆದಂಥ ಹಿರಿಮೆ ಇದೆ ಬಹುಶಃ ಎಲ್ಲ ಯುವಕರು ನನ್ನ ತಲೆಮಾರಿನ ಇವರು ಒಂದು ಸಲನಾದರೂ ಕರ್ನಾಟಕ ಸಂಘದ ಪ್ರಶಸ್ತಿ ಬರಲಿ ಅಂತ ಕಾಯ್ತಾ ಇರ್ತೀವಿ ಈ ಕಾರಣಕ್ಕೋಸ್ಕರ ನನಗೆ ಆ ಪ್ರಶಸ್ತಿ ಬಂದಿರುವಂಥ ಹೆಮ್ಮೆ ಮತ್ತು ಆ ಖುಷಿಗೆ ಸಂಘಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ವಿನಯಪೂರ್ವಕ ಮನವಿ ಇನ್ನು 8
ಲೇಖಕರು ನಮ್ಮೊಟ್ಟಿಗೆ ಸಂವಾದವನ್ನು ಮಾಡಬೇಕಾಗಿರೋದ್ರಿಂದ ಸಮಯ ಬಹಳ ಕಡಿಮೆ ಇದೆ ಹಾಗಾಗಿ ಕೃತಿಯ ಕುರಿತು ಒಂದಷ್ಟು ಮಾತುಗಳನ್ನು ಆಡೋದಕ್ಕಿಂತ ನಮ್ಮ ಮಾತುಗಳು ಪ್ರಶ್ನೆ ರೂಪದಲ್ಲಿ ಇರಲಿ ಲೇಖಕರು ನಮ್ಮೊಟ್ಟಿಗೆ ಸಂವಾದ ನಡೆಸೋದಕ್ಕೆ ಅನುಕೂಲವಾದ ರೀತಿಯಲ್ಲಿ 2 ನಿಮಿಷದಿಂದ 3 ನಿಮಿಷದೊಳಗೆ ಕೃತಿಯ ಕುರಿತು ಮಾತಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸಾಮಾನ್ಯವಾಗಿ ಬಹು ಹಿಂದಿನಿಂದಲೂ ಕವಿತೆಗಳನ್ನು ನಮ್ಮ ಕವಿಗಳು ಬರೀತಾ ಇದ್ದಾರೆ ಕೆಲವರು ಹಾಡುವ ಕವಿತೆಗಳನ್ನು ಕೆಲವರು ಓದುವ ಕವಿತೆಗಳನ್ನು ಬರ್ತಾ ಬಂದಿದ್ದಾರೆ ನನಗೆ ಇಷ್ಟವಾದ ಪ್ರಕಾರನು ಕೂಡ ಹೌದು ನನಗೆ ಬಂದಿರತಕ್ಕಂತಹ ಪುಸ್ತಕದ ಹೆಸರು ಪ್ಯಾರಿ ಪದ್ಯ ಇದರ ಲೇಖಕರು ಮಕಾನದಾರ್ ಇಲ್ಲಿ ಹೇಗಿದೆ ಅದನ್ನು ಆ ಥರ ಓದ್ತಾ ಇದ್ದೀನಿ ಪ್ಯಾರಿ ಪದ್ಯ ಜಾಗೃತ ಸಾಕ್ಷಿ ಪ್ರಜ್ಞೆಯ ಪ್ರತಿಬಿಂಬ ಅಂತಾನು ಒಬ್ಬರು ವಿಮರ್ಶಕರು ಹೇಳಿದ್ದನ್ನು ನಾನು ಓದಿದ್ದೇನೆ ಹೌದು ಇದು ಹೊಸತನದ ಅಷ್ಟೇ ಹಿತವೆನಿಸುವ ಮುದ ನೀಡುವ ಕಚೆಗಳು ಇಡುವ ಪದ್ಯಗಳನ್ನು ನಾನು ಗಮನಿಸಿದ್ದೇನೆ ಕಿರುಬೆರಳು ತಾಕಿಸು ಪ್ರೀತಿಯ ಗೋವರ್ಧನಗಿರಿ ಎತ್ತಬಲ್ಲೆ ಎಲ್ಲಿರುವೆ ಸಖಿ ಸುಳಿವಾದರೂ ನೀಡು ಹೊರಳು ಸಿದ್ಧನಾಗಿರುವೆ ದಾರಿಯಾದರೂ ತೋರು ಜೊತೆಗೆ ಒಂದಷ್ಟು ಕವಿತೆಗಳನ್ನು ಕೂಡ ನಾನು ಹೇಳ್ತೀನಿ ಸದ್ದು ಮಾಡದಿರಿ ಸಂಜೆಯಾಯಿತು ಆಕಾಶಕ್ಕೆ ಅವಳ ಇನಿಯ ತಿಲಕ ಇಡುತ್ತಿದ್ದಾನೆ ಹೂದೋಟಕ್ಕೆ ನಾಚಿಕೆ ನಿನ್ನ ಕಾಂತಿಗೆ ಹೂ ಕಾಂತಿ ಹೆಚ್ಚಿ ಬೆವರಲ್ಲಿ ಸುಗಂಧ ಪರಿಮಳ ಸೂಸುತ್ತಿದೆ ಇಂತಹ ಕಚ್ಚಮುಡಿಗೆ ಇಡುವ ಪದ್ಯಗಳು ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಅವರ ರಚನೆಗಳಲ್ಲಿ ಬಹುತೇಕ ಕವನಗಳಲ್ಲಿ ಪಾರಿಭಾಷಿಕ ಪದಗಳನ್ನು ಬಳಸಿದ್ದನ್ನು ನಾವು ಗಮನಿಸಿದ್ರೆ ಇದು ಕವಿತೆಗಳನ್ನು ಚಂದಗಾಣಿಸುವ ರೀತಿಯೂ ಇರ್ಬೋದು ಅಥವಾ ಸೊಗಡು ಮೂಲ ಸೊಗಡನ್ನು ಉಳಿಸುವ ಪ್ರಯತ್ನವೂ ಕೂಡ ಆಗಿರ್ಬೋದು ಈಗ ನಾನು ಒಂದು ಪದ್ಯವನ್ನು ಹೀಗೆ ಓದ್ತಾ ಇದ್ದೀನಿ ಮೆಹಬೂಬ ಅನ್ನೋ ಒಂದು ಪದ್ಯ ದುವ ಕುಬುಲ್ ಆಗಿದೆ ಎದೆಗೆ ಒರಗಿದ ಪ್ರೇಯಸಿ ಮುಂಗುರುಳು ತೀಡುತ್ತಾ ಹನ್ಸಿ ಬಿಟ್ಟಳು ತುಂಬಿ ತುಳುಕುತ್ತ ಚಮ್ಲ ನರಳುವ ನರ ನಾಡಿಗಳಿಗೂ ಮೌನ ಮಾತು ಕಲಿಸಿತು ಮಾಗಿಯ ಚಳಿಗಿಂತ ನೆನಪ ರಸಗವಳ ಬೆಲ್ಲುವುದು ಆಹ್ಲಾದಕರ ಹೀಗೆ ಏನಪ್ಪ ಈ ಇಡೀ ಕವನ ಸಂಕಲನ ಬಹುತೇಕ ಪದಗಳು ಉದ್ದಾನ್ ಖಬರ್ ಖಬರ್ಸ್ತಾನ್ ಖುರ್ಬಾನಿ ಗಲೀಫ್ ಗುಸುಲ್ ಚಮ್ಲ ಚದ್ದರ್ ಅಂದರೆ ಹೀಗೆ ಪಾರಿಭಾಷಿಕ ಪದಗಳಿಗೆ ಸಮಾನಾರ್ಥಕ ಪದ ಅರ್ಥಗಳನ್ನು ಕೊಟ್ಟಿರ್ಬೋದು ಆದರೆ ನಮಗೆ ಓದ್ತಾ ಓದ್ತಾ ಇದ್ದಾಗೆ ನಮ್ಗೆ ಏನು ಅನಿಸ್ತಾ ಇತ್ತು ಅಂತಂದರೆ ನಿಮಗೆ ನನಗೆ ನಿಮ್ಮಲ್ಲಿರ್ತಕ್ಕಂತಹ ಒಂದು ಪ್ರಶ್ನೆ ಏನಪ್ಪ ಅಂದರೆ ಕಾವ್ಯದ ಗ್ರಹಿಕೆಗೆ ತೊಂದರೆಯಾಗಬಹುದೇನೋ ಅಂಥೇಳಿ ನನ್ನ ಒಂದು ಪ್ರಶ್ನೆ ಯಾಕೆಂದರೆ ಇರ್ಬೋದು ನಿಮ್ಮ ಕವಿ ಮನಸ್ಸು ಕವಿ ಹೃದಯ ಅಥವಾ ಕವಿ ಸಮಯ ನಿಮ್ಮದೇ ಆಗಿರ್ಬೋದು ಇವೆಲ್ಲವುಗಳು ಕೂಡ ನಿಮ್ಮದೇ ಭಾವನೆಗಳ ಪೂರ್ಣ ಇರ್ಬೋದು ಆದರೆ ಓದುಗ ಅಂತ ಬಂದಾಗ ಸ್ವಲ್ಪ ತೊಡಗಾಗ್ಬೋದು ಅನ್ನೋದು ಒಂದು ನನ್ನ ಪ್ರಶ್ನೆ ಅಷ್ಟೇ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ನಾನು ಕೇಳ್ತೇನೆ ದಯವಿಟ್ಟು ಹೇಳಿ ನನಗೆ ಖುಷಿ ಕೊಡ್ತು ಪದ್ಯಗಳೆಲ್ಲ ಖುಷಿ ಕೊಡ್ತು ಆದರೆ ನನಗೇನಪ್ಪ ಅಂದರೆ ಕವನಗಳು ಓದ್ತಾ ಓದ್ತಾ ಪದಗಳು ನಾವು ಯಾಕೆಂದರೆ ಎಲ್ಲ ಭಾಷೆ ನಮಗೆ ಗೊತ್ತಾಗಬೇಕು ಅಂತಿಲ್ಲ ಕಡೆಯಲ್ಲಿ ಮತ್ತೆ ನಿಮ್ಮ ಸಮಾನಾರ್ಥಕ ಪದಗಳನ್ನು ಅರ್ಥಗಳನ್ನು ಹುಡುಕಿ ಹುಡುಕಿ ನೋಡೋದು ಈ ಥರ ಆಗ್ತಾ ಇತ್ತು ಹಾಗಾಗಿ ನಾನು ಕೇಳ್ತಾ ಇದ್ದೀನಿ ಅಷ್ಟೇ ದಯವಿಟ್ಟು ನಿಮ್ಮ ಕವಿರಾಜ ಮಾರ್ಗ ಕಾರ ಒಂದು ಕಡೆಗೆ ಒಂದು ಮಾತನ್ನು ಹೇಳ್ತೇನೆ ಕಸಾಬ ಎಂಬುದನ್ನು ನಿರ್ಸರಿಸಲಾರ್ಪಡೆ ಪರ ವಿಚಾರ ಮುಮ್ಮು ಪರ ಧರ್ಮ ಮುಮ್ಮು ಅಂತ ಒಂದು ಕಡೆಗೆ ಹೇಳಿದರೆ ನಮ್ಮ ಆದಿಕವಿ ಪಂಪ ಮನುಷ್ಯ ಕುಲಂ ತಾನೊಂದೇ ವಲಂ ಅಂತ ಇನ್ನೊಂದು ಕಡೆಗೆ ಉಲ್ಲೇಖ ಮಾಡಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ ಅದೇ ರೀತಿಯಾಗಿ ಇವತ್ತು ಏಕ ಸಂಸ್ಕೃತಿಯ ಕುರಿತು ಬಹಳಷ್ಟು ಕಡೆ ಚರ್ಚೆ ಆಗ್ತಾ ಇದೆ ಬಹುಸಂಸ್ಕೃತಿಯನ್ನು ಆರಾಧಿಸುವಂತಹ ನಾವು ಬಹುಸಂಸ್ಕೃತಿಯನ್ನು ಪ್ರೀತಿಸುವಂತಹ ನಾವು ಒಂದು ವಿಶಿಷ್ಟವಾದಂತಹ ಕಾವ್ಯ ಪ್ರಯೋಗ ಮಾಡಬೇಕು ಅನ್ನೋ ಒಂದು ಹಂಬಲದಿಂದ ಒಂದು ತುಡಿತದಿಂದ ಇಲ್ಲಿ ನಾನು ಬಹುತ್ವಕ್ಕೆ ಹೆಚ್ಚು ಒತ್ತನ್ನು ಪಟ್ಟು ಇದೊಂದು ವಿಶಿಷ್ಟವಾದಂಥ ಪ್ರಯೋಗ ಮಾಡಬೇಕು ಅನ್ನೋ ಒಂದು ಕಾತುರದಿಂದ ಒಂದು ಸದುದ್ದೇಶದಿಂದ ಪ್ಯಾರಿ ಪದ್ಯ ಅಂತ ಅದೇ ಪ್ರೇಮ ಪದ್ಯ ಸಖಿ ಪದ್ಯ ಅಥವಾ ಮತ್ತೊಂದು ಮಗದೊಂದು ಬೇರೆ ನನ್ನ ಕನ್ನಡದ ಭಾಷೆಯನ್ನೇ ನಾನು ಪದಬಳಕೆ ಮಾಡಿದರೆ ಬಹುಶಃ ಅದು ಹಳತಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕಾಗಿ ನಾನಿಲ್ಲಿ ಈ ಒಂದು ಪ್ರಯೋಗವನ್ನು ಮಾಡಿದೆ ಈ ಪ್ರಯೋಗ ಮಾಡಲಿಕ್ಕೆ ಪ್ರೇರಣೆ ಅಂತಂದರೆ ಶಾಂತರಸವ ಇದು ನೀವು ಕವನ ಸಂಕಲನ ಅಂತೀರಾ ಅಲ್ಲ ಚುಟುಕು ಸಂಕಲನ ಅಂತೀರಾ ಅಲ್ಲ ಗಜಲ್ ಸಂಕಲನ ಅಂತೀರಾ ಅಲ್ಲ
ಹಾಗಿದ್ರೆ ಈ ಕಾವ್ಯದ ಪ್ರಯೋಗ ಯಾವುದು? ಅದೇ ಮತ್ತೆ ನಾನು ಶಾಂತರಸ್ ಅವರನ್ನು ಸ್ಮರಿಸೋದಂತಂದ್ರೆ ಇದು ಒಂದು ಕಾವ್ಯ ಪ್ರಯೋಗ ಅಂತಂದ್ರೆ ಫರ್ದ್ ಅಂತಂತಾರೆ. ಈ ಫರ್ದ್ ಅನ್ನೋದನ್ನು ಶಾಂತರಸರ ನಂತರದ ಈ ನನ್ನ ಸಂಕಲನದಲ್ಲಿ ಪ್ರಯೋಗವನ್ನು ಮಾಡಿದೆ. ಬರೀ ನಾನು ಕವಿತೆಯನ್ನು ಕೊಟ್ಟರೆ, ಕವಿತೆಯ ಸಾಲನ್ನು ಕೊಟ್ಟರೆ ಅದು ಓದುಗರಿಗೆ ಬಹುಶಃ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗೆ ನನ್ನ ಸ್ಥಳೀಯ ನನ್ನ ಕಲಾವಿದರ ಸ್ನೇಹಿತರಿಂದ ಇದೊಂದು ಕಾವ್ಯ ಮತ್ತು ಚಿತ್ರಕಲೆಯ ಜುಗಲ್ಬಂದಿ ಅಂತ ಹೇಳಿಬಿಟ್ಟು ಈ ಜುಗಲ್ಬಂದಿಯ ಒಂದು ವಿಶಿಷ್ಟವಾದ ಪ್ರಯೋಗವನ್ನು ಕೂಡ ನಾನು ಮಾಡಿದ್ದೀನಿ. ಇಲ್ಲಿ ಒಬ್ಬ ಓದುಗನಿಗೆ ಭಾಷೆಯ ತೊಡಕಾಗುತ್ತೆ ಅನ್ನೋ ಒಂದು ಪರಿಕಲ್ಪನೆ ಕೂಡ ನನಗಿದೆ. ಹಾಗಾಗಿ ಪಾರಿಭಾಷಿಕ ಪದಗಳನ್ನು ಅತ್ಯಂತ ನಾಜೂಕಾಗಿ ನಾನು ಕೊಟ್ಟಿದ್ದೀನಿ. ಅದೆಲ್ಲ ತಾವು ಗಮನಿಸಿರಬಹುದು. ಒಂದೇ ಒಂದು ಕಾವ್ಯದ ಸಾಲು, ನೀನು ಸೂಜಿ ನಾನು ದಾರ ಹೊಲಿಯುವನ ಗಡಿಗಳಲ್ಲಿ, ಇಷ್ಟೇ ಸಾಕಲ್ವ? ನೀನು ಸೂಜಿ ನಾನು ದಾರ ಹೊಲಿಯುವನ ಗಡಿಗಳನ್ನು, ಇದಕ್ಕಿಂತ ಹೆಚ್ಚು ಕೇಳಬೇಕಾಗಿದೆ? ಈ ರೀತಿಯ ಒಂದು ಕಾವ್ಯ ಪ್ರಯೋಗ, ಜೊತೆಗೆ ಬಹುಶಃ ತಾವು ಗಮನಿಸಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಥವಾ ಗಮನಿಸಿರಬಹುದು. ಸರ್, ಇಲ್ಲೇ ಗದಲ್ನಲ್ಲಿ ಕೆರಿಮಣಿ ಮೇಡಮ್ ಇದ್ದಾರೆ ಅಥವಾ ಸಾಕಷ್ಟು ಜನ ಇಲ್ಲೇ ಗಜಲ್ ಸಾಹಿತ್ಯದಲ್ಲಿ ಕೃಷಿ ಮಾಡಿದಂಥವರಿದ್ದಾರೆ. ಸಖಿ ಅನ್ನೋ ಶಬ್ದವನ್ನು ಬಳಸ್ತಾರೆ, ಸಾಕಿ ಅಂತ ಬಳಸ್ತಾರೆ. ನಾನು ಮುಂದುವರೆದ ಭಾಗವಾಗಿ ಲೇಯವಳೆ, ಗೆಳತಿ, ಮೆಹಬೂಬ, ಸಖಿ, ಸಾಖಿ, ಹೀಗೆ ಬೇರೆ 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 ಪ್ರಯೋಗಗಳನ್ನು ಆ ಸಖಿಯಾಗಿ, ಸಾಖಿಯಾಗಿ, ಸಾಜನ್ನಾಗಿ, ಸನಮ್ಮಾಗಿ, ಮೆಹಬೂಬ ಆಗಿ, ಆ ಎಲ್ಲರೂ ಒಂದಾಗಿದೆಯಲ್ಲ, ಆ ಒಂದಾಗಿಯೇ ಬೇರೆ 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 ಪ್ರಯೋಗಗಳನ್ನು ಮಾಡಿದ್ವಿ. ಈ ನಾವು ಗ್ರಾಮೀಣ ಭಾಷೆ ಲೇಯವಳೆ ಲೇಯವಳೆ ಸ್ವಲ್ಪ ಒಂದು ಆಪ್ತವಾದ ಸಂಭಾಷಣೆ ಇರಲಿ ಅನ್ನೋ ಒಂದು ಗಿಡ ಇದಕ್ಕೆ ಪ್ರಯೋಗ ಮಾಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಅಶಿ ಮೆಹಬೂಬ ಅಶಿಕ್ ಅಂತಂದ್ರೆ ಸುಮ್ಮನೆ ಒಂದು ಹಾರ್ಟ್ ಅಟ್ಯಾಕ್ ಟಚ್ ಆಗುವಂಥ ಕೆಲಸ ಇಲ್ಲೇ ಆಗಿರಬಹುದೇನೋ ಅಂತ. ಜೊತೆಗೆ ದಿಲ್ರುಬ, ದಿಲ್ರುಬ ಅಂದ್ರೆ ಏನೋ ಹೇಳಿ, ಮತ್ತೆ ಬೇರೆ ಪ್ರಶ್ನೆ ಕೇಳಿದ್ರೆ ಕೇಳಿ. ಹಾಂ, ಅದಕ್ಕೆ ಇಲ್ಲಿ ಪ್ರಿಯೆ, ಬೆಳಕಿನೊಂದಿಗೆ ಆಟ ಆಡುವುದೆಂದರೆ ಬಡಕ್ಯೂರಿನಂತೆ ಆಟವಾಡಿದಂತೆ, ಖಬರ್ ತುಂಬ ಪರಿಮಳ, ಸಾವು ನಕ್ಕು ನಲಿಯಿತಂತೆ, ಪ್ರತಿ ಹೆಜ್ಜೆಗೂ ಅಡ್ಡವಾಗಿದ್ದ ಕಲ್ಲುಗಳು ಮೈಲುಗಲ್ಲುಗಳಾಗಿ ಸಾಕ್ಷಿ ನುಡಿದಿವೆ. ಇಷ್ಟು ಸಾಕಲ್ಲ ಅಂತ ಹೀಗೆ ಒಂದೊಂದು 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 ಬೇರೆ ಬೇರೆ ಬೇರೆ. ಇಲ್ಲಿ ನೋಡಿ, ಸುಮ್ಮನೆ ಒಂದೇ ಒಂದು ಕವಿತೆ ಇಡೀ ಚಿತ್ರ ಇದಾಗತ್ತಂತ. ಹೀಗೆ ಇದು ಮಾಡಿ, ಸತ್ತು ಮಾಡಿದ್ದೀನಿ, ಸಂಜೆ ಆಯಿತು, ಆಕಾಶಕ್ಕೆ ಅವಳ ಇಣಿಯ ತಿಲಕ ಇಡುತ್ತಿದ್ದಾನೆ. ಸಾಕು. ಇನ್ನೊಂದು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದೀನಿ. 2017ರಲ್ಲಿ ಅಕ್ಕಡಿ ಸಾಲ ಅಂತ ಒಂದು ಕವನ ಸಂಕಲನ ನಂದು ಬಂತು. ಆ ಕವನ ಸಂಕಲನ ಕುವೆಂಪು ವಿಶ್ವವಿದ್ಯಾಲಯ BA BCOM BSc BSW ಮೊದಲ ಸೆಮಿಸ್ಟರ್ಗೆ ಪಠ್ಯ ಅಂತ ಇದಾಯಿತು. ಅದು 7 ಭಾಷೆಗೆ ಅನುವಾದ ಆಯಿತು, ಜೊತೆಗೆ 7 ಪ್ರಶಸ್ತಿಗಳು ಕೂಡ ಬಂದವು. ಆದರೆ ನನ್ನ ಕೆಲವು ಜನ ಗೆಳೆಯರು, ನನ್ನ ಹಿರಿಯರು, ಇಲ್ಲ ಅಕ್ಕಡಿ ಸಾಲಿಗಿಂತ ಭಿನ್ನವಾಗಿ ಏನಾದರೂ ಕೊಡಬೇಕು, ಅಕ್ಕಡಿ ಸಾಲಿಗಿಂತ ಭಿನ್ನವಾಗಿ ಕೊಡಬೇಕು, ಹಾಗಿದ್ರೆ ಕವಿತೆ ಅಂತೂ ಕೊಟ್ಟಿದ್ದೀನಿ, ಹಾಗಿದ್ರೆ ಏನು ಮಾಡಬೇಕು, ಇದು ಪ್ಯಾರಿ ಪದ್ಯ ಹುಟ್ಟಿದ್ರು. ಮನು ಬಳಿಗಾರ್ ಸರ್ ಭಾಳ ಒಳ್ಳೆಯ ಉದಾಹರಣೆಯನ್ನು ಎತ್ಕೊಂಡ್ರು. ಹಳೆಗನ್ನಡ ಕಾವ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಪಂಪ, ರನ್ನ, ಪೊನ್ನ, ಜನ್ನ, ಒಂದೇ ಒಂದು ಕರ್ಣ ಅನ್ನುವಂಥ ಪದಕ್ಕೆ ಕೊಡುವಂಥ ಪರ್ಯಾಯ ಪದಗಳನ್ನು ನೋಡಿದ್ರೆ ಒಂದೊಂದು ಪದನೂ ವಿಶೇಷವಾದಂಥ ಅರ್ಥದ ಹಿನ್ನೆಲೆಯಲ್ಲಿ ಅದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಭಾವಗೀತೆ ಅಥವಾ ಒಂದು ಕವನ ಒಬ್ಬ ಓದುಗನಿಗೆ ಒಂದು ಅರ್ಥ ಆದರೆ ಇನ್ನೊಬ್ಬ ಓದುಗನಿಗೆ ಬೇರೆ ರೀತಿಯ ಅರ್ಥವನ್ನೇ ಅದು ಕೊಡ್ತಾ ಇರ್ತವೆ. ಒಂದೇ ಒಂದು ಪದ ಬೇರೆ ಬೇರೆಯ ಅರ್ಥ ಸಾಧ್ಯತೆಯನ್ನು ಕೊಡುವ ಸಾಧ್ಯತೆಗಳಿರ್ತವೆ. ಹಾಗಾಗಿ ತುಂಬ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ ಮೇಡಮ್, ಧನ್ಯವಾದಗಳು. ಚರ್ಚೆಗೆ ಸಾಧ್ಯವಾಗುವಷ್ಟು ಕವಿ ಡಾಕ್ಟರ್ BR ಶ್ರುತಿ, ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಅರ್ಥಶಾಸ್ತ್ರದಲ್ಲೇ ಸಂಶೋಧನೆಯನ್ನು ಮಾಡಿ ನಂತರ ಕರ್ನಾಟಕ ಆಡಳಿತ ಸೇವೆಯಲ್ಲಿ ಸೇರಿಕೊಂಡು ಈಗ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಕೆಲಸವನ್ನು ನಿಭಾಯಿಸ್ತಾ ಇರುವಂಥವರು, ಮೊದಲ ಪ್ರಯತ್ನ, ಮೊದಲ ಕವನ ಸಂಕಲನಕ್ಕೆ ಪ್ರತಿಷ್ಠಿತ ಕರ್ನಾಟಕ ಸಂಘದ ಬಹುಮಾನವನ್ನು ಪಡೆದಿದ್ದಕ್ಕಾಗಿ ನಿಮಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಒಂದು ಕವನ ಕವಿ ಅಂದ ತಕ್ಷಣ ನಾನು ಯಾರೋ ಒಬ್ಬರು ಹಿರಿಯ ಕವಿ ಹೇಳಿದ್ದು ಕೇಳಿದ್ದು, ಕವಿಗೆ ಅವರ ಕವನದ ಬಗ್ಗೆ ಸಂಪೂರ್ಣ ಅವರ ವೈಯಕ್ತಿಕ ಇಂಗಿತ
ಅವರ ವೈಯಕ್ತಿಕ ಆಶಯ ವೈಯಕ್ತಿಕ ನಿಲುವು ಅದನ್ನು ಪ್ರಶ್ನೆ ಮಾಡೋದು ಸಲ್ಲ ಅಂತ ನಾನು ಬಹುಶಃ ಇದೇ ವೇದಿಕೆ ಮೇಲೆ ನಮ್ಮ ಹಿರಿಯ ಕವಿಯೊಬ್ಬರು ಆಡಿದ್ದನ್ನು ನಾನು ಕೇಳಿದ್ದೆ ಹಾಗಾಗಿ ಪ್ರಶ್ನೆ ಅಂತ ಅಲ್ಲ ಈ ಪುಸ್ತಕ ಓದುವಾಗ ನನಗೆ ತುಂಬ ವಿಶೇಷವಾಗಿ ಕಾಡಿದಂಥ ಒಂದೆರಡು ಸಾಲುಗಳನ್ನು ಒಂದೆರಡು ಪದ್ಯದ್ದು ನಾನು ಓದ್ತೀನಿ ಒಂದು ಅಕ್ಕನ ಮೊಹೆಂಜದಾರ ಅನ್ನೋ ಪದ್ಯ ಇದು ಸಾವಿರಾರು ವರ್ಷದ ಹಿಂದೆ ನಡೆದಂಥ ಒಂದು ಸಮೃದ್ಧವಾದ ನಾಗರಿಕತೆ ಬಗ್ಗೆ ಅಕ್ಕ ತಂಗಿ ಇಬ್ಬರು ಮಧ್ಯೆ ನಡೆಯುವಂಥ ಮಾತುಕತೆ ಅಲ್ಲಿ ಓದ್ತಾರೆ ತುಂಬ ಎಲ್ಲ ಹೇಳ್ಕೊಂಡು ಹೋಗ್ತಾರೆ ಅಲ್ಲಿ ವೈಭವನೆಲ್ಲ ಕಡೆಯಲ್ಲಿ ಹೇಳ್ತಾರೆ ಇನ್ನೇನಿತ್ತು ಇನ್ನು ಹೆಣ್ಣು ಮಕ್ಕಳ ಬಗ್ಗೆ ಹೇಳುವಾಗ ಹೆಣ್ಣು ಹೇಗಿದ್ಲು ಇದೇ ನಾಗರಿಕತೆಯಲ್ಲಿ ಎಲ್ಲ ಅವ್ರ ಪರಿಸ್ಥಿತಿ ಆಯಿತು ಹೆಣ್ಣು ಹೇಗಿದ್ಲು ಅಂದಾಗ ಇನ್ನೇನು ಅಡುಗೆಯೋ ಮನೆಗೆಲಸವೋ ಮಾಡಿರಬೇಕು ಮತ್ತೆ ಮುಟ್ಟು ಬಸಿರು ಚುಚ್ಚುಮಾತು ಅದು ಹೆಂಗಸರಿಗೇನೆ ಆಗಲೂ ಈಗಲೂ ಬಿಡು ಅಪ್ಪನೋ ಗಂಡನೋ ಹೇಳಿದಂತೆ ಕೇಳಿಕೊಂಡು ಆ ಒಡವೆಗಳನ್ನೆಲ್ಲ ಹೇರಿಕೊಂಡು ಮನೆಯಲ್ಲಿ ಬಿದ್ದಿದ್ದಾಳು ಆಯ್ತಾ ಇನ್ನೊಂದು ಮತ್ತೆ ಅಷ್ಟೇ ಕಾಡಿದ ಪದ್ಯ ಒಳ್ಳೆಯರಾಗುವುದೆಂದರೆ ನಿಮಗಿಷ್ಟವಾದುದೆಲ್ಲವನ್ನೂ ನಿಮಗಿಷ್ಟವಾಗುವುದೇನನ್ನೂ ಮಾಡದೆ ಮತ್ತೊಬ್ಬರು ಬಯಸುವಂತೆಯೇ ಇರುವುದು ಅನಿಸಿದ್ದೆಲ್ಲವನ್ನು ಯಾರ ಮುಂದೂ ಹೇಳದೆ ಅವರಿಗೆ ಮೆಚ್ಚುಗೆಯಾಗುವುದನ್ನೇ ನುಡಿಯುವುದು ಕಣ್ಣಿಗೆ ಕಂಡ ತಪ್ಪುಗಳನ್ನು ಎತ್ತಿ ತೋರದೆ ಕೃತ್ರಿಮ ಬಹುಪರಾಕುಗಳಲ್ಲಿ ಮೆರೆದಾಡುವುದು ಕೊಟ್ಟ ಸಾಲವನ್ನೆಂದೂ ಕೇಳದೆ ಹಿಂದಿರುಗಿ ಕೇಳದೆ ಮರವಿನ ಮೊಗವಾಡ ಧರಿಸಿ ಚಡಪಡಿಸುವುದು ಇದೆರಡು ಪದ್ಯ ಇನ್ನೊಂದು ಕೇಳಬಾರ್ದು ಅಂದರೂ ಸಣ್ಣ ಪ್ರಶ್ನೆ ನಾನು ಮೂಡೇಬಿಡ್ತು ಹೇಳಿ ಕ್ಷಮಿಸಿ ನಾನು ಅಂಥವಳಲ್ಲ ಅನ್ನೋ ಪದ್ಯದಲ್ಲಿ ಇದು ಒಂದು ತುಂಬ ಸಾಂಪ್ರದಾಯಿಕವಾದ ಕೌಟುಂಬಿಕ ವ್ಯವಸ್ಥೆಯಲ್ಲಿರೋ ಒಬ್ಬ ಹೆಣ್ಣು ವಿಶೇಷವಾಗಿ ತುಂಬ ವಿಧೇಯವಾಗಿರೋಂಥ ಒಂದು ಹೆಣ್ಣಿನ ಬಗ್ಗೆ ಹೇಳ್ತಾ ಇದ್ದೀರ ನೀವುಂಡ ಬಳಿಕವಷ್ಟೇ ಉಂಡು ದೇಹ ಸೋಲುವವರೆಗೂ ನಿಮ್ಮ ಸೇವೆಗೈದು ರಾತ್ರಿ ಕಡೆಯಲ್ಲಿ ಮಲಗಿ ಹಗಲು ಎಲ್ಲರಿಗಿಂತ ಮೊದಲೇ ಎದ್ದು ಅಡಿಗೆ ಮನೆ ಸೇರಿದವಳು ನೀವು ನೋಯಿಸಿದಾಗ ಒಂಟಿಯಾಗಿ ಕಣ್ಣೀರುಗರೆದು ಬಾಯಿ ಹೊಲೆದುಕೊಂಡವಳು ಒಂದಷ್ಟು ಹೊಗಳಿದ್ದಕ್ಕೇ ಹಿರಿಹಿರಿ ಹಿಗ್ಗಿ ಅಪರೂಪಕ್ಕೆ ನೀವು ತೋರುವ ಆದರಕ್ಕೆ ಮಾರು ಹೋದವಳು ಹೀಗೆ ಇನ್ನು ಸುಮಾರು ಉದ್ದ ಹೋಗುತ್ತೆ ಪದ್ಯ ಇಷ್ಟೆಲ್ಲ ಹೇಳಿ ಇಂಥ ಟಿಪಿಕಲ್ ಹೆಣ್ಣು ಮಗಳ ಬಗ್ಗೆ ಹೇಳಿ ಕಡೇ ಸಾಲು ಕ್ಷಮಿಸಿ ನಾನು ಅಂಥವಳಲ್ಲ ಅಲ್ಲವೇ ಇಲ್ಲ ಹಾಗಿದ್ರೆ ನೀವು ಇನ್ನೂ ಏನನ್ನು ನಿರೀಕ್ಷೆ ಮಾಡ್ತೀರಾ ಈ ಹೆಣ್ಣು ಮಗಳಿಂದ ಇದು ನನ್ನ ಸಣ್ಣ ಪ್ರಶ್ನೆ ಓದಿ ಪ್ರತಿಕ್ರಿಯಿಸಿದ್ದು ಖುಷಿಯಾಯಿತು ಮತ್ತು ಈ ನನ್ನ ಮೊದಲನೇ ಕೃತಿಗೆ ಈ ಕರ್ನಾಟಕ ಸಂಘದ ಪ್ರಶಸ್ತಿ ಬಂದಿರೋದು ನನ್ನನ್ನು ಇನ್ನಷ್ಟು ನಮ್ರಳನ್ನಾಗಿಸಿದೆ ಮತ್ತು ಇನ್ನು ಮುಂದೆ ಬರೆಯೋಕ್ಕೆ ತುಂಬ ಪ್ರೋತ್ಸಾಹ ನೀಡಿದೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ನಾನು ಅಂಥವಳಲ್ಲ ಅಂದರೆ ಈಗ ನಾನು ಹಿಂದೆ ನಮ್ಮ ಕುಟುಂಬದಲ್ಲಾಗಿರ್ಬೋದು ಸಮಾಜದಲ್ಲಾಗಿರ್ಬೋದು ನಾನು ನೋಡಿದಂತಹ ಹೆಣ್ಮಕ್ಳ ಬಗ್ಗೆ ಇದೆ ಅದು ಅದನ್ನು ಬಿಟ್ಟು ಅದಕ್ಕೂ ಹೊರತಾದ ಒಂದು ಐಡೆಂಟಿಟಿ ಮಹಿಳೆಗೆ ಇದೆ ಮಹಿಳೆ ಅಂದರೆ ಒಂದು ಕುಟುಂಬದ ಮೂಲಕನೇ ಗುರುತಿಸ್ಕೊಳ್ಬೇಕಾಗಿಲ್ಲ ಈಗ ಮಹಿಳೆಗೆ ಬೇರೆ ಬೇರೆ ಐಡೆಂಟಿಟಿಗಳು ಇದೆ ನಾನು ಯಾರದೋ ಮಗಳು ಯಾರದೋ ಹೆಂಡತಿ ಯಾರದೋ ತಾಯಿ ಅಷ್ಟೇ ಆಗಿರೋದಿಲ್ಲ ಒಂದು ಸಮಾಜದ ದೃಷ್ಟಿಯಲ್ಲಿ ಹೆಣ್ಣಿಂದೇ ಆದ ಒಂದು ಐಡೆಂಟಿಟಿ ಇರಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಆ ಕವಿತೆ ಇದೆ ನನ್ನ ಕೈಯಲ್ಲಿರುವಂಥ ಪುಸ್ತಕ ನಾದಾನುಸಂಧಾನ ಲೇಖಕಿ ಶ್ರೀಮತಿ ಆಶಾ ಜಗದೀಶ್ ಯೋಗ ಯೋಗೋ ಅನ್ನುವಂತೆ ನಾನು ಕರ್ನಾಟಕ ಸಂಘದ ಒಳಗೆ ಪ್ರವೇಶ ಮಾಡಿದೆ ಅವರು ಕೂಡ ನನ್ನ ಹಿಂದಿನಿಂದಲೇ ಪ್ರವೇಶ ಮಾಡಿದರು ಅವರ ಮುಖವನ್ನು ನೋಡ್ತಿದ್ದ ಹಾಗೆ ನನಗೆ ಇದರಲ್ಲಿ ನೋಡಿರುವಂಥ ಅವರ ಭಾವಚಿತ್ರ ಆಮಂತ್ರಣ ಪತ್ರಿಕೆಯಲ್ಲಿದ್ದಂಥ ಭಾವಚಿತ್ರ ನೋಡಿ ಇವರೇ ಆಶಾ ಜಗದೀಶ್ ಇರಬೇಕು ಅನ್ನೋದನ್ನು ನಾನು ಖಾತ್ರಿಪಡಿಸಿಕೊಂಡೆ ಅಲ್ಲೇ ನಾವು ಮುಖಾಮುಖಿಯಾಗಿ ಭೇಟಿಯಾಗಿತ್ತು ಈ ನಾದಾನುಸಂಧಾನದಲ್ಲಿ ನಾದವೂ ಇದೆ ಸಂಧಾನವೂ ಇದೆ ಅನುಸಂಧಾನವೂ ಇದೆ ಪುಸ್ತಕದ ಮೊದಲ ರಕ್ಷಾಪುಟ ಈ ರೀತಿ ಇದ್ದರೆ ಹಿಂಬದಿಯ ರಕ್ಷಾಪುಟದಲ್ಲಿ ಖ್ಯಾತ ಕತೆಗಾರ್ತಿಯಾದಂತಹ ಜಯಶ್ರೀ ಕಾಸರವಳ್ಳಿ ಹಾಗೂ ಲೇಖಕಿಯ ಸ್ನೇಹಿತೆಯರಲ್ಲಿ ಒಬ್ಬರಾದಂಥ ಶಾಂತಿ ಕೆ ಅಪ್ಪಣ್ಣ ಎನ್ನುವರು ಬರೆದಂತಹ ಈ ಕೃತಿಯ ಕುರಿತಾದ ಮೆಚ್ಚುಗೆಯ ಮಾತುಗಳಿವೆ ಅಲ್ಲೇ ಹಿಂಬದಿಯ ಪುಟದ ಒಳಭಾಗದಲ್ಲಿ ಇವರು ಬೇರೆ ಬೇರೆ ಕಡೆಗಳಲ್ಲಿ ಪಡೆದಿರುವಂಥ ಬಹುಮಾನಗಳು ಪ್ರಶಸ್ತಿಗಳು ಪುರಸ್ಕಾರಗಳು ಅವುಗಳ ವಿವರವಿದೆ ಈ ಪುಸ್ತಕದಲ್ಲಿ ಈಗಾಗಲೇ ಹೇಳಿರುವಂತೆ ಏನಿಲ್ಲ ಏನಿದೆ ಎಲ್ಲೂ ತುಂಬ ಇಷ್ಟವಾದುದು ಪಂಚಪ್ರಾಣ ಪರಮ ಪ್ರೀತಿ ಅಂತ ಹೇಳ್ತಾರಲ್ಲ ಸಂಗೀತ ಕಾವ್ಯ ಕವನ ಕವಿತೆ ಹಾಗಾಗಿ ಅನೇಕ ಕವಿಗಳ ಕವಯತ್ರಿಯರ ಕವನಗಳನ್ನು ಈ ಪುಸ್ತಕದಲ್ಲಿ ಅವರು ಉದ್ಧರಿಸಿದ್ದಾರೆ ಅವುಗಳ ಬಗ್ಗೆ
ಅವರು ಯಾಕೆ ಅಷ್ಟೊಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ನಮೂದಿಸಿದ್ದಾರೆ. ಹಾಗೆ ಅತ್ಯಂತ ಪ್ರಿಯರಾದ ಕವಿಗಳು, ಎಲ್ಲ ಕವಿಗಳು ಅವರಿಗೆ ಪ್ರಿಯರೇ, ಆದರೆ ಅತಿ ಪ್ರಿಯರಾದ ಕವಿಗಳಲ್ಲಿ ಇಬ್ಬರನ್ನು ಅವರು ನಮೂದಿಸ್ತಾರೆ. ಒಬ್ಬರು ಎಚ್ ಎಸ್ ವೆಂಕಟೇಶಮೂರ್ತಿಯವರು, ಇನ್ನೊಬ್ಬರು ಜಯಂತ್ ಕಾಯ್ಕಿಣಿ. ಎಚ್ ಎಸ್ ವೆಂಕಟೇಶಮೂರ್ತಿಯವರ ಬಗೆಗೆ ಅವರು ಬರೀತಾ, ಅವರನ್ನು ಪ್ರಥಮ ಬಾರಿ ನೋಡಿದಾಗ ಅವರ ಮುಂದೆ ಅವರು ಕುಳಿತಾಗ ಅವರಿಗೆ ಶ್ರೀಕೃಷ್ಣನ ಎದುರು ಕುಳಿತಂತ ಮೀರಾರ್ ಅಂತ ಭಾವಪರವಶತೆ ಉಂಟಾಯಿತು ಅನ್ನೋದನ್ನು ಈ ಪುಸ್ತಕದಲ್ಲಿ ನಮೂದಿಸ್ತಾರೆ. ಹಾಗೆ ಜಯಂತ್ ಕಾಯ್ಕಿಣಿಯವರಂತಹ ಜಯಂತ್ ಕಾಯ್ಕಿಣಿಯವರ ಕವನಗಳು ಕೂಡ ಅವರಿಗೆ ಅತಿ ಪ್ರಿಯ. ಆ ಕವನಗಳ ಬಗ್ಗೆ, ಜಯಂತ್ ಕಾಯ್ಕಿಣಿಯವರ ಬರಹಗಳ ಬಗ್ಗೆ ಸುಬ್ರಾಯ ಚೊಕ್ಕಾಡಿ ಮತ್ತು ಖ್ಯಾತ ಪತ್ರಕರ್ತರಾಗಿದ್ದಂಥ ರವಿ ಬೆಳಗೆರೆ ನಮೂದಿಸಿರುವಂಥ ಅಭಿಪ್ರಾಯಗಳ ಪ್ರತಿಕ್ರಿಯೆಗಳು ಕೂಡ ಇದರಲ್ಲಿ ಓದುಗರ ಗಮನಕ್ಕಾಗಿ ಇದೆ. ಇನ್ನು ಈ ಕೃತಿಯಲ್ಲಿ 26 ಲೇಖನಗಳಿವೆ. ಆ ಹೆಚ್ಚಿನ ಲೇಖನಗಳು ಕೆಂಡಸಂಪಿಗೆ ಅನ್ನುವಂತಹ ಅಂತರ್ಜಾಲ ಪತ್ರಿಕೆಯಲ್ಲಿ ಪ್ರಕಟವಾದ ಕೃತಿಗಳು, ಲೇಖನಗಳು. ಅದರ ಜೊತೆಯಲ್ಲಿ ನಾಡಿನ ಪ್ರಸಿದ್ಧ ದೈನಿಕ ಮತ್ತು ನಿಯತಕಾಲಿಕಗಳಲ್ಲಿ ಪ್ರಕಟವಾದಂಥ ಲೇಖನಗಳನ್ನು ಇದರಲ್ಲಿ ಕ್ರೋಢೀಕರಿಸಿದ್ದಾರೆ. ಒಟ್ಟು 26 ಲೇಖನಗಳ ಗೊಂಚಲಿದು. ಆ ಲೇಖನಗಳ ಶೀರ್ಷಿಕೆಯು ಕೂಡ ಬಹಳ ಸುಂದರವಾಗಿದೆ. ಕಥಾಲೋಕದ ಹೊಸ ನೀರಿನಿಂದ ಹಿಡಿದು ಅಡಿಗೆ ಮನೆ ಎಂಬ ಅಕ್ಷಯ ಪಾತ್ರೆ ಅನ್ನುವವರೆಗೆ ಅವರು ಅನೇಕ ವಿಚಾರಗಳನ್ನು ಇಲ್ಲಿ ಮುಟ್ಟಿದ್ದಾರೆ. ಅದರಲ್ಲಿ ಬುದ್ಧಿಮಾಂದ್ಯ ಮಗುವಿನಿಂದ ಹಿಡಿದು ಅಡುಗೆ ಮನೆಯ ತನಕ ಬಂದು ಅಲ್ಲಿ ಮಾಡುವಂಥ ವಿವಿಧ ಬಗೆಯ ಫಿಶ್ ಫ್ರೈಗಳು, ಆಮೇಲೆ ತಯಾರಿಸುವಂತಹ ಪಾನೀಯ ಚಹಾ, ಇದರ ಬಗ್ಗೆಯೂ ಕೂಡ ಇದರಲ್ಲಿ ಲೇಖನವಿದೆ. ಅದೇ ರೀತಿಯಲ್ಲಿ ಖ್ಯಾತ ಬರಹಗಾರ್ತಿಯಾದಂಥ ಶ್ರೀಮತಿ ವೈದೇಹಿಯವರಿಗೆ 75 ವರ್ಷಗಳು ತುಂಬಿದಾಗ ಅವರ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದಾರೆ. ತುಂಬ ಸುಂದರವಾಗಿದೆ. ವೈದೇಹಿಯವರು ಹೇಳ್ತಾರಂತೆ, ಕವಿತೆ ಎಂದರೇನು, ಕಾವ್ಯ ಎಂದರೇನು, ಕತೆ ಎಂದರೇನು ಅನ್ನೋದನ್ನು ನನಗೆ ವಿವರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ನಾನು ಅದೆಲ್ಲವನ್ನೂ ಮಾಡಬಲ್ಲೆ ಅನ್ನುವಂಥ ವಿಚಾರವನ್ನು ಅದರಲ್ಲಿ ಕ್ರೋಢೀಕರಿಸಿ ಅವರ ಕುರಿತಾದ ಲೇಖನವನ್ನು ಬರೆದಿದ್ದಾರೆ. ಈ ದಿನಗಳಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೇವೆ, ಸಾಕಪ್ಪಾ ಸಾಕು ಅನ್ನುವಂಥ ಮಳೆ ಸುರಿತಾ ಇರುವ ಈ ಕಾಲದಲ್ಲಿ ಇನ್ನೂ ಮುಂದಿನ 3 ದಿನಗಳ ಕಾಲ ಧಾರಾಕಾರವಾದ ಮಳೆ ಸುರಿಯುತ್ತೆ ಅನ್ನುವಂತಹ ವಿಚಾರವನ್ನು ಹವಾಮಾನದ ಮೂಲಕ ನಾವು ತಿಳಿದುಕೊಳ್ಳುವಾಗ ಇದರಲ್ಲಿ ಒಂದು ಲೇಖನ ಇದೆ, ಯಾತಕ್ಕೆ ಮಳೆ ಹೋದವೋ ಶಿವಶಿವ ಅಂತ. ಆ ಲೇಖನವು ಅತ್ಯಂತ ಸುಂದರವಾಗಿದೆ. ಇನ್ನು 21 ಏರು ಜೌವನದಲ್ಲಿ ಮಿಂಚಿ ಮರೆಯಾದಂತಹ ಬಂಗಾಳದ ಒಬ್ಬ ಕವಯಿತ್ರಿ ತೂರು ದತ್ ಅನ್ನುವರ ಕುರಿತಾದಂಥ ಲೇಖನವಿದೆ. ನಾವು ಈ ದಿನಗಳಲ್ಲಿ ನಮಗೆ ಬೇಡ ಅಂತ ಮೂಲೆಗೆ ಒತ್ತಿದಂತಹ ಪ್ರಸಿದ್ಧ ಪುರಾಣ ಪುರುಷರಂತಹ ಪುರಾಣ ವ್ಯಕ್ತಿಗಳ ಕುರಿತಾದ ಅನೇಕ ಕವನಗಳನ್ನು ಆ ಕವಯಿತ್ರಿ ಬರೆದಿದ್ರಂತೆ. ಅದರಲ್ಲಿ ಒಂದು ಲೆಜೆಂಡ್ಸ್ ಆಫ್ ಹಿಂದೂಸ್ತಾನ್ ಅಲ್ವಾ, ಲೆಜೆಂಡ್ಸ್ ಆಫ್ ಹಿಂದೂಸ್ತಾನ್ ಅನ್ನುವಂಥ ಕವನ ಸಂಗ್ರಹದಲ್ಲಿ ನಮ್ಮ ಪುರಾಣ ವ್ಯಕ್ತಿಗಳಾದಂಥ ಧ್ರುವ, ಪ್ರಹ್ಲಾದ, ನಚಿಕೇತ ಇಂಥವರ ಕುರಿತಾದಂತಹ ವಿಚಾರಗಳು ಇವೆ ಅನ್ನೋದನ್ನು ಸ್ಮರಿಸಿಕೊಳ್ತಾ, ಏರು ಜೌವನದಲ್ಲಿ ವಿಧಿವಶರಾದ ಆಕೆಯ ಕುರಿತು ಅವರು ತುಂಬ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಮೃತ ಪ್ರೀತಮ್ರವರ ಪಿಂಜರ ಕಾದಂಬರಿಯ ಕುರಿತಾದಂಥ ಲೇಖನ ಇದೆ. ಅದನ್ನು ಆಧರಿಸಿ ತಯಾರಿಸಿದಂತಹ ಅದೇ ಹೆಸರು ಇರಬೇಕಲ್ವ ಚಲನಚಿತ್ರದ ಬಗ್ಗೆಯೂ ಇದರಲ್ಲಿದೆ. ಆ ಚಲನಚಿತ್ರವನ್ನು ಮೇಡಮ್ ನಾನು ನೋಡಿದ್ದೇನೆ, ನಾನು ತುಂಬ ದುಃಖಿತರಾಗಿದ್ದುಂಟು ಆ ಸಂದರ್ಭದಲ್ಲಿ. ಇನ್ನು ಬೆರಳೆಣಿಕೆಷ್ಟು ಕಥೆಗಳನ್ನು ಮಾತ್ರ ಬರೆದಂತಹ ಕುವೆಂಪುರವರ ಬಗ್ಗೆ ಇದೆ. ರವೀಂದ್ರನಾಥ ಠಾಕೂರರ ಬಗ್ಗೆ ಲೇಖನವಿದೆ. ರವೀಂದ್ರನಾಥ ಠಾಕೂರರ ಬಗ್ಗೆ ಬರೆದಂತಹ ಲೇಖನದಲ್ಲಿ ಅವರ ಕಥೆಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಗಂಭೀರವಾಗಿ ಓದಿಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮುಖದ ಮೇಲೆ ಮಗುಳನಿಗೆ ಲಾಸ್ಯವಾಡುವಂತೆ ಕೆಲವು ಸಾಲುಗಳನ್ನು ಅವರು ಬರೆದಿದ್ದಾರೆ. ರವೀಂದ್ರನಾಥ ಠಾಗೋರ್ ಅಂದರೆ ಯಾರು ಗೊತ್ತಾ ನಿನಗೆ ಅಂತ ಪುಟ್ಟ ಮಗನನ್ನು ಕೇಳ್ತಾರಂತೆ ಅವರು. ಗೊತ್ತಿದೆ ನನಗೆ, ಅವರಿಗೆ ಬಹುಮಾನ ಬಂದಿದೆ ಅಂತ ಆ ಹುಡುಗ ಹೇಳ್ತಾನೆ. ಯಾವ ಬಹುಮಾನ ಅಂತ ಕೇಳಿದಾಗ ಮೊಬೈಲ್ ಪ್ರಶಸ್ತಿ ಬಂದಿದೆ, ಮೊಬೈಲ್ ಪಾರಿತೋಷಕ ಬಂದಿದೆ ಅಂತ ಮಗ ಹೇಳಿದಾಗ ಮಗನನ್ನು ತಿದ್ದುಪಡಿ ಮಾಡ್ತಾರೆ ಅವರು. ಹಾಗಲ್ಲ, ಅದು ಮೊಬೈಲ್ ಪಾರಿತೋಷಕ ಅಲ್ಲ, ಮೊಬೈಲ್ ಪಾರಿತೋಷಕ ಅಂದಾಗ ಶಂಕದಿಂದ ಬಂದರೆ ತೀರ್ಥ, ನಾನೊಬ್ಬ ಶಿಕ್ಷಕಿಯಾಗಿ ಹೇಳ್ತಾ ಇದ್ದೀನಿ. ಆ ಹುಡುಗ ಹೇಳ್ತಾನೆ, ಇಲ್ಲ ನಮ್ಮ ಮೇಡಮ್ ಹೀಗೆ ಹೇಳಿದ್ರು, ಅವ್ರು ಹಾಗೆ ಹೇಳಿದಾಗೆ ಕೇಳಿಸ್ತು ಅಂತ. ಈ ರೀತಿ ಮುಗುಳು ಮುಗುಳುನಗೆ ಲಾಸ್ಯವಾಡುವಂಥ ಕೆಲವು ಸಾಲುಗಳಿವೆ.
ಸಂಗೀತ ಅಂದರೆ ಬಹಳ ಪ್ರೀತಿ ನಮ್ಮ ಆಶಾ ಜಗದೀಶ್ ಅವರಿಗೆ. ಆದರೆ ಸಂಗೀತ ಸಾಧನೆ ಮಾಡಲಿಕ್ಕಾಗಲಿಲ್ಲ, ಸಂಗೀತ ಅಭ್ಯಾಸ ಮಾಡಲಿಕ್ಕಾಗಲಿಲ್ಲ, ಅದರಲ್ಲಿ ಕೃಷಿ ಮಾಡಲಿಕ್ಕಾಗಲಿಲ್ಲ ಅನ್ನುವಂಥ ಅಪಾರ ನೋವನ್ನು ತೋಡ್ಕೊಂಡಿದ್ದಾರೆ. ಹಾಗಾಗಿ ಯಾಕೆ ಅದರಲ್ಲಿ ಸಾಧನೆ ಮಾಡಲಿಕ್ಕಾಗಲಿಲ್ಲ ಅನ್ನೋದನ್ನು ಒಂದು ಲೇಖನದಲ್ಲಿ ಅವರು ಬರೆದಿದ್ದಾರೆ. ಅವರು ನನ್ನಂಥ ಒಬ್ಬ ಶಿಕ್ಷಕಿ, ನಾನು ನಿವೃತ್ತಳು, ಅವರು ಹಾಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಶಿಕ್ಷಕಿಯಾಗಿ ವೃತ್ತಿಯನ್ನು ಅರಸಿ ವೃತ್ತಿ ಕ್ಷೇತ್ರವನ್ನು ಆರಿಸಿಕೊಂಡು ಹೋದಂಥ ಸಂದರ್ಭದಲ್ಲಿ ಸಂಗೀತಾಭ್ಯಾಸ ಮಾಡಲಿಕ್ಕಾಗಲಿಲ್ಲ ಅನ್ನುವಂಥ ಅಪಾರವಾದ ನೋವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ನೋವನ್ನು ಬರೀಲಿಕ್ಕೋಸ್ಕರ ನಾನು ಪೆನ್ನು ಹಿಡಿದೆ, ಬರವಣಿಗೆಯನ್ನು ಶುರು ಮಾಡಿದೆ ಅನ್ನುವಂಥ ಮಾತನ್ನು ಅವರಿಲ್ಲಿ ಹೇಳ್ಕೊಂಡಿದ್ದಾರೆ. ಅದು ಒಳ್ಳೆಯದೇ ಆಯಿತು ಅಂತ ನನಗನ್ಸುತ್ತೆ. ಯಾಕೆಂದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಎಲ್ಲರಿಗೂ ಸಿದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರಸಿದ್ಧರಾಗಲಿಕ್ಕೆ ಸಾಧ್ಯವೂ ಇಲ್ಲ. ಸಂಗೀತಾಭ್ಯಾಸ ಮರೆತು ಹೋದ್ರಿಂದ ನಮ್ಮ ಸಾರಸ್ವತ ಪ್ರಪಂಚಕ್ಕೆ ಒಬ್ಬ ಪ್ರಬುದ್ಧ ಲೇಖಕಿ ಸಿಕ್ಕಳು ಅನ್ನುವುದು ನನ್ನ ಹೃದಯಾಂತರವಾದ ಅನಿಸಿಕೆ. ಇನ್ನೊಂದು ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಚೆನ್ನಾಗಿ ಹಾಡು ಹೇಳ್ತೀನಿ ನಾನು, ಪುಟ್ಟ ಮಗುವನ್ನು ತೊಟ್ಟಿಲಿನಲ್ಲಿಟ್ಟು ಜೋಗಳಲ್ಲಿ ಹಾಡುವಾಗ ಆ ಮಗು ಇವರು ಹಾಡ್ತಿದ್ದಾಗೆ ಅತ್ತು ಬಿಡ್ತಿದ್ದಂತೆ. ಇವರು ಹಾಡು ನಿಲ್ಲಿಸಿದ ತಕ್ಷಣ ಆ ಮಗು ಸುಮ್ಮನಾಗ್ತಿದ್ದಂತೆ, ತೊಟ್ಟಿಲ ಕೂಸು. ಆದರೆ ಅದೇ ಮಗು ವಿಪರ್ಯಾಸವೋ ಅನ್ನುವಂತೆ ಮುಂದೆ ಪ್ರೈಮರಿ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ, ಅಮ್ಮ ನನಗೆ ಒಂದು ಹಾಡು ಕಲಿಸಿಕೊಡು, ಶಾಲೆಯಲ್ಲಿ ಸ್ಪರ್ಧೆ ಇದೆ, ನಾನು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಬಹುಮಾನ ಪಡಿಬೇಕು ಅನ್ನುವಂಥ ಮಾತನ್ನು ಹೇಳುತ್ತೆ ಎನ್ನುವಾಗ ಒಂದು ಸ್ವಲ್ಪ ಮುಖದಲ್ಲಿ ನಗು ಮೂಡುವುದು ಸಹಜ. ಈ ರೀತಿಯಲ್ಲಿ ಅನೇಕ ವಿಚಾರಗಳನ್ನು ಇದರಲ್ಲಿ ಕ್ರೋಢೀಕರಿಸಿದ್ದಾರೆ. ಈ ಪುಸ್ತಕದಲ್ಲಿ ಪ್ರಶ್ನೆ ಕೇಳಿ ಅಂತ ನಮ್ಮ ಡಾಕ್ಟರ್ ಹಾಲಮ್ನವರು ಹೇಳಿದರು, ಪ್ರಶ್ನೆಗಳನ್ನು ಕೇಳಬೇಕು ಅಂತ. 60ನೇ ಪುಟದಲ್ಲಿ ನನಗೊಂದು ಅನುಮಾನ ಇದೆ, ಅದರಿಂದ ಆ ಅನುಮಾನ ಪರಿಹರಿಸಿಕೊಳ್ಳಿಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಆ ಲೇಖನದ ಹೆಸರು ಕಪ್ಪೆ ಚಿಪ್ಪಿನೊಳಗೆ ಮುತ್ತಾದ ಸೋನೆ ಮಳೆ ಅಂತ ಸುಂದರವಾದ ಶೀರ್ಷಿಕೆಗಳಿವೆ. ಆ 60ನೇ ಪೇಜಿನಲ್ಲಿ ವಿನಾಕಾರಣ ಬದುಕಿಗೆ ಇಣುಕುವ ಅದೆಷ್ಟೋ ಜನರು ಯಾಕೆ ಸಿಕ್ಕರು, ಮತ್ತು ಅದ್ಯಾಕೆ ಅವಸರವಸರವಾಗಿ ಎದ್ದು ಹೋದರು ಎಂದು ಅಷ್ಟೇ ವಿನಾಕಾರಣ ಪೀಚಾಡಿಕೊಳ್ಳುವಂತೆ ಮಾಡಿಬಿಡುತ್ತಾರೆ. ಅವರ ಇಣುಕಿಗೊಂದು ಅಸ್ತಿತ್ವವಿಲ್ಲ ಅನ್ನಿಸುವ ಹೊತ್ತಲ್ಲೇ ಮುರಿದ ಹುಳುಕು ಹಲ್ಲಿನ ಉಳಕೊಂಡ ಬೇರಿನಂತೆ ಆಗಾಗ ಕಾಡುವ ಅವರ ನೆನಪು ಹೀಗೂ ಉಳಿಯುವ ಸಾಧ್ಯತೆಗೆ ಕನ್ನಡಿಯಾಗಿ ನಿಲ್ಲುತ್ತದೆ. ಅಂದರೆ ಆ ನೆನಪು ಸಿಹಿ ನೆನಪೋ ಕಹಿ ನೆನಪೋ ನನಗೆ ಅರ್ಥ ಆಗಲಿಲ್ಲ. ಹುಳುಕು ಹಲ್ಲಿನ ಬೇರು ಅಂದಾಗ ಕಹಿ ನೆನಪಿರಬಹುದು ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಇನ್ನೊಂದು ಪ್ರಶ್ನೆ ಅಂದರೆ, ಶ್ರೀಮತಿ ಆಶಾ ಜಗದೀಶ್ ಅವರಿಗೆ ಮಾತ್ರ ಅಲ್ಲ, ಇಲ್ಲಿ ಸೇರಿರುವಂಥ ಎಲ್ಲ ಕನ್ನಡದ ಕುಲ ಬಾಂಧವರಲ್ಲಿ ನನ್ನದೊಂದು ಪ್ರಶ್ನೆ ಅಂತ ಹೇಳಿದರೆ, ನನಗೆ ಭಾಳ ದಿನಗಳಿಂದ ಅನುಮಾನ ಇತ್ತು. ಈ ಪುಸ್ತಕವನ್ನು ಅರ್ಪಣೆ ಮಾಡಿದ್ದಾರೆ ಇವರು, ಇವರು ಎಲ್ಲೋಯ್ತಾ ಪೇಜು ಸಿಕ್ತು. ಅರ್ಪಣೆ: ನನ್ನ ಬರಹವನ್ನು ಓದಿ ಮೆಚ್ಚಿ ಬೆನ್ನು ಚಪ್ಪರಿಸಿ ಹಾರೈಸಿದ ಎಲ್ಲ ಸಹೃದಯಿಗಳಿಗೆ ಮತ್ತು ಸಾಹಿತ್ಯ ಬಂಧುಗಳಿಗೆ ಅಂತ. ಬೆನ್ನು ಚಪ್ಪರಿಸುವುದು ಅನ್ನುವ ಶಬ್ದ ಇದೆಯೇ? ಬಾಯಿ ಚಪ್ಪರಿಸೋದು, ನಾಲಿಗೆ ಚಪ್ಪರಿಸೋದು ಅಂತ ನಾನು ಕೇಳಿದ್ದುಂಟು. ಬೆನ್ನು ತಟ್ಟಿ ಪ್ರೋತ್ಸಾಹಿಸುವುದು ಅನ್ನೋದು ನಾನು ತಿಳ್ಕೊಂಡಂಥ ಸತ್ಯ. ಆದರೆ ಇತ್ತೀಚೆಗೆ ಕೆಲವು ಅಪಬಳಕೆಗಳಾಗ್ತಾ ಆಗ್ತಾ ಆ ಅಪಬಳಕೆಗಳನ್ನೇ ನಾವು ಶುದ್ಧ ಬಳಕೆಗಳು ಅನ್ನುವ ತೀರ್ಮಾನಕ್ಕೆ ಬರುವಂಥ ಒಂದು ಸನ್ನಿವೇಶದಲ್ಲಿ ನಾವಿದ್ದೇವೆ. ಇದು ನಾನು ಯಾವುದೇ ಆರೋಪ ಮಾಡ್ತಾ ಇಲ್ಲ, ನನಗೆ ಅನಿಸಿದ್ದನ್ನು ಪ್ರಶ್ನೆ ಕೇಳಿ ಕೇಳಿ ಅಂತ ನಮ್ಮ ನಿರ್ವಾಹಕರು ಹೇಳಿದ್ದರಿಂದ ನನ್ನದೊಂದು ಪ್ರಶ್ನೆ ಇರಲಿ. ಹಾಗೆ ಇವರ ಲೇಖನೆಯಿಂದ ಇನ್ನಷ್ಟು ಲೇಖನಗಳು ಮೂಡಿ ಬರಲಿ, ಆ ಲೇಖನಗಳೆಲ್ಲ ಹೀಗೆ ಸಂಕಲನ ಸಂಕಲನಗಳಾಗ್ತಾ ಹೊರಬರಲಿ. ಇದೇ ರೀತಿ ಅವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಅವರನ್ನು ಅರಸಿಕೊಂಡು ಬರಲಿ. ಆ ಸಂದರ್ಭದಲ್ಲಿ ಇಂಥ ಸಂವಾದಗಳು ಆಗಾಗ ಏರ್ಪಡ್ತಾ ಇರಲಿ. ಆ ಸಂವಾದದಲ್ಲಿ ನಾನು ಇನ್ನೂ ಬಹಳ ಕಾಲ ಬದುಕಿದರೆ ಸಂವಾದ ಮಾಡುವಂಥ ಅವಕಾಶ ನನಗೂ ಸಿಗಲಿ ಅನ್ನುವ ಹಾರೈಕೆಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಇನ್ನು ಹೇಳಿದ್ದಕ್ಕೊಂದು ಮಾತು, ಶಿಕ್ಷಕಿ ಅಂತ ಪ್ರಶಸ್ತಿ ವಿಚಾರ ಒತ್ತಟ್ಟಿಗಿರಲಿ, ನಾನು ಶಿಕ್ಷಕಿ ಆದ್ದರಿಂದ ನನ್ನ ಕಣ್ಣಿಗೆ ತಪ್ಪುಗಳೇ ಕಾಣಿಸೋದು. ಆದ್ದರಿಂದ ತಪ್ಪನ್ನು ತಿದ್ದಿ ಬಹಳಷ್ಟು ದಶಕಗಳ ಕಾಲ ಮಾಡಿದ ವೃತ್ತಿ ಆದ್ದರಿಂದ ಇದರಲ್ಲಿ ಅಂಥ ಮುದ್ರಾ ರಾಕ್ಷಸನ ಹಾವಳಿ ಅಷ್ಟಾಗಿ ಕಂಡು ಬರದೇ ಇದ್ದರೂ ಕೂಡ ಅಲ್ಲೊಂದು ಇಲ್ಲೊಂದು ಶಬ್ದಗಳ ತಪ್ಪಿದೆ. ಆ ತಪ್ಪುಗಳು ನನ್ನ ಕಣ್ಣಿಗೆ ಬಿದ್ದಿವೆ. ಆ ತಪ್ಪುಗಳನ್ನು ಈ ಪುಸ್ತಕ ಇನ್ನೊಮ್ಮೆ ಮರುಮುದ್ರಣವಾಗುವಾಗ ತಾವು ಸರಿಪಡಿಸಿಕೊಳ್ತೀರಿ ಅನ್ನುವಂಥ ನಂಬಿಕೆಯೊಡನೆ ಇನ್ನೊಮ್ಮೆ ತಂದೆಯವರಿಗೆ ಧನ್ಯವಾದಗಳು. ನಮಸ್ಕಾರ. ಇಲ್ಲಿ ನೆರೆದಿರುವಂತಹ ಎಲ್ಲ ಹಿರಿಯರಿಗೆ ವಂದಿಸ್ತಾ ಹಾಗೂ ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಸಾಹಿತ್ಯದ ಬಂಧುಗಳಿಗೆ ಅದೇ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ವಂದಿಸ್ತಾ ನಾನು ಒಂದೆರಡು ಮಾತನ್ನು ಹೇಳ್ತೀನಿ. ವಿಶಾಲಕ್ಷ್ಮಿ ಮೇಡಮ್, ಆ್ಯಕ್ಚುಲಿ ಮೇಡಮ್ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ, ತಪ್ಪನ್ನು ನಾವೆಲ್ಲ ತಪ್ಪನ್ನು ಎತ್ತಿ ಹಿಡಿದ್ಬಿಟ್ಟೆ ನಮ್ಮ ಮಕ್ಕಳಿಗೆ ಕಲಿಸ್ತಾ ಇರೋದು, ಅದರಿಂದನೇ ನಾವು ಕಲಿತಾ ಇರುವಂಥದ್ದು. ಆಮೇಲೆ ಕೆಲವು ಸಾರಿ ಏನಾಗುತ್ತೆ ಅಂದರೆ ನಾವು ಅಕಾಡೆಮಿಕ್ ಸೈಡಿಂದ ಬಂದಾಗ ತೀರಾ ನಿಖರವಾಗಿ ನೋಡೋದಕ್ಕಿಂತ ಕೆಲವು ಕಡೆ ಸುಮಾರಷ್ಟು ಕಡೆ ನಾನು ಆಡುಭಾಷೆಯನ್ನು ಬಳಸ್ತಾ ಬಂದಿದ್ದೀನಿ. ಒಂದು ಪ್ರದೇಶದಲ್ಲಿ ಬಳಸುವಂಥ ಬೆನ್ನು ಚಪ್ಪರಿಸೋದು ಅನ್ನುವಂಥದ್ದು ಒಂದು ಯೂಸೇಜ್ ಇದೆ ನಾನು ಕೇಳಿರುವಂಥದ್ದು, ಹಾಗಾಗಿ ಬಳಸಿದ್ದೀನಿ ಅಷ್ಟೇ. ಬಟ್ ಅದು ನಿಜವಾಗಿ ನಿಖರವಾಗಿ ನಾವು ನೋಡೋದಾದಾಗ ಭಾಷೆಯ ದೃಷ್ಟಿಯಿಂದ ನಾವು ನೋಡುವಂಥ ಸಂದರ್ಭದಲ್ಲಿ ಅದು ತಪ್ಪು ಅಂತಂದರೆ ಅದನ್ನು ಅವಾಯ್ಡ್ ಮಾಡಬಹುದು, ಅದು ಓಕೆ. ನಂತರದಲ್ಲಿ ನೀವು ಸಾವಿನ ಬಗ್ಗೆ ನಾನು ಹೇಳಬೇಕಾದ್ರೆ ಅದು ಸಿಹಿ ನೆನಪ ಅಥವಾ ಕಹಿ ನೆನಪ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ, ನನಗೆ ನನ್ನ ಒಂದು ಗೆಳತಿಯರ ಬಗ್ಗೆ ನನಗೆ ಅದೊಂದು ನಡೆದಂತಹ ಒಂದು ಅದು ಕಾಕತಾಳೀಯವಾದಂತಹ ಒಂದು ಘಟನೆಯ ಅಥವಾ ಅದು ಯಾಕೆ ಆಯಿತು ಅನ್ನೋದನ್ನು ಅನ್ನೋದಕ್ಕೆ ಯಾವುದೇ ಕಾರಣ ಇಲ್ಲ. ಎಲ್ಲರ ಬದುಕನ್ನು ಕೂಡ ಸಾಕಷ್ಟು ಮಟ್ಟಿಗೆ ಹಾಗೇ ಇರುತ್ತೆ, ಅನಿರೀಕ್ಷಿತವಾಗೇ ಇರುತ್ತೆ. ನಾವು ಯಾರನ್ನು ಕೂಡ ಯೋಜನೆಯನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಯೋಜನೆ ಮಾಡದೇ ಇರುವಂಥದ್ದು ಘಟಿಸುವುದೇ ಜೀವನ ಆಗಿರ್ತದೆ. ಸೊ ನನಗೆ ಬಂದಂಥ ನನ್ನ ಒಬ್ಬಳು ಗೆಳತಿ, ಕಾಲೇಜ್ ಡೇಸಲ್ಲಿದ್ದಂತಹ ಒಬ್ಬಳು ಗೆಳತಿ, ಹೀಗೆ ಇದ್ದಕ್ಕಿದ್ದ ಹಾಗೆ ಅವಳು ಸತ್ತು ಹೋದಳು. ದೆನ್ ಅದೊಂದು ತುಂಬ ಕಷ್ಟದ ದಿನ ಆಗಿತ್ತು. ಎಷ್ಟೋ ಸರಿ ನಾನು ನೆನಪು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ನೆನಪಾದಾಗ ತುಂಬ ದುಃಖ ಆಗ್ತಿತ್ತು, ತುಂಬ ನೋವಾಗ್ತಿತ್ತು, ಈ ಥರದ್ದೆಲ್ಲ ಅದು ಆಯಿತು. ಅದೊಂದು ಹಂತ. ಮತ್ತು ಮುಂದುವರೆದಾಗ ಇನ್ನೊಂದು ರೀತಿ ಇನ್ನೊಬ್ಬ ಗೆಳತಿಯ ವಿಷಯದಲ್ಲೂ ಹಾಗೆ ಆಯ್ತು ನನಗೆ. ಬಟ್ ಎಲ್ಲೋ ಒಂದು ಕಡೆ ಏನಾಯಿತು ಅಂತಂದರೆ, ನೋವು ಅದನ್ನು ಕಹಿ ನೆನಪು ಅಂತ ಆಗಿಸ್ಕೊಂಡು ಅವರನ್ನು ಮರೆತು ಬಿಡೋದಕ್ಕೆ ನಾವು ಪ್ರಯತ್ನ ಪಡೋದಕ್ಕಿಂತ ಅದನ್ನು ಅವರನ್ನು ನಾವು ನೆನಪಲ್ಲಿ ಉಳಿಸ್ಕೊಳ್ಬೇಕಾದ್ರೆ ಅದನ್ನು ಸಿಹಿ ನೆನಪು ಮಾಡ್ಕೊಳ್ಬೇಕು ಅಂತಲೇ ಎಲ್ಲೋ ಒಂದು ಕಡೆ ನನಗನ್ನಿಸುತ್ತೆ. ಅವರನ್ನು ಎಷ್ಟು ಸಾಧ್ಯ ಅವರ ಜೊತೆ ಕಳೆದಂಥ ಕ್ಷಣಗಳನ್ನು ನಾವು ನೆನಪಿಟ್ಕೊಳ್ಬಹುದು. ಆಮೇಲೆ ಅವರ ಜೊತೆ ನಮ್ಮ ಈಗಲೂ ಕೂಡ ನನ್ನ ಗೆಳತಿಯರೊಂದಿಗೆ ನಡೆಸಿದಂತಹ ಒಂದು ಮಾತುಗಳಾಗಿರ್ಬೋದು, ಅವರ ಜೊತೆ ಕಳೆದಂತಹ ಕ್ಷಣಗಳಾಗಿರ್ಬೋದು, ಪ್ರತಿಯೊಂದು ಕೂಡ ನನಗೆ ಇವತ್ತು ಕೂಡ ನೆನಪಾಗ್ತಿರ್ತದೆ. ಅವಳು ಕೊಟ್ಟಂಥಕ್ಕೆ ಆಗ ಕೊಡಿ ಸುಮಾರು ಒಂದು 20 ವರ್ಷದ ಕೆಳಗಡೆ ಅವಳು ಕೊಟ್ಟಂಥ ಸಣ್ಣ ಸಣ್ಣ ಗಿಫ್ಟ್ಗಳೆಲ್ಲ ಇವತ್ತು ನನ್ನ ಹತ್ರ ಇದೆ. ಸೊ ಅದನ್ನು ನೋಡಿದಾಗ ಆ ಕ್ಷಣ ಎಸ್, ಆ ಬದುಕಿನ ಆ ಒಂದು ಪೀರಿಯಡ್ಗೆ ನನಗೊಂದು ಒಳ್ಳೆಯ ವ್ಯಕ್ತಿಯ ಪರಿಚಯ ಆಯಿತು, ಆ ಒಂದು ಒಳ್ಳೆಯ ವ್ಯಕ್ತಿಯ ಜೊತೆ ನನ್ನ ಜೀವನ ಒಂದಷ್ಟು ನೆನಪುಗಳನ್ನು ಕಟ್ಕೊಳ್ತು ಅಂತ ನನಗೆ ಅನಿಸುತ್ತೆ. ಸೊ ಆ ದೃಷ್ಟಿಯಿಂದ ನಾನು ಅದನ್ನು ಸಿಹಿ ನೆನಪು ಅಂತಲೇ ಅಂದ್ಕೊಳ್ತೀನಿ. ಇಂತಹ ಒಂದಷ್ಟು ಒಳ್ಳೆಯ ಜನ ನನ್ನ ಬದುಕಿಗೆ ಹಾಜರಿ ಹಾಕಿ ಹೋಗಿದ್ದಾರೆ ಅನ್ನೋಂಥದ್ದು ನನ್ನ ಒಂದು ನಾನು ಇಷ್ಟಪಡುವಂಥ ಹೆಮ್ಮೆ ಪಡುವಂಥ ವಿಚಾರ ಅದು. ಹಾಗಾಗಿ ನಾನು ಅದನ್ನು ಸಿಹಿ ನೆನಪು ಅಂತಲೇ ಅಂದ್ಕೊಳ್ತೀನಿ, ಅದು ಸಿಹಿ ನೆನಪಾಗಿ ಉಳ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ಅಂದ್ಕೊಳ್ತೀನಿ. ಮತ್ತು ಈ ಒಂದು ಪ್ರಶಸ್ತಿಯ ಬಗ್ಗೆ ಹೇಳಬೇಕು. ಆಗಲೇ ಅವರು ಹೇಳ್ತಾ ಇದ್ರು ಮೇಡಮ್ ಆಶಾಗೆ ಸಂಗೀತ ತುಂಬ ಇಷ್ಟ ಅಂತೇಳಿ, ಅದು ಸತ್ಯ. ನಾನು ಇಲ್ಲೊಂದು HS ವೆಂಕಟೇಶ್ ಮೂರ್ತಿ ಅವರದೊಂದು ಕವಿತೆ ಇದೆ, ಭಾರಿ ಅರಳಿ ಮರ ನಡುವೆ ಪುಟ್ಟ ಎಲೆ, ಎಲೆಗೆ ಎಂಥ ಹಿರಿಮೆ, ನಿನ್ನ ಪರಂಪರೆಯಲ್ಲಿ ಬಂದು ನಾ ಯಾರಿಗೇನು ಕಡಿಮೆ. ನಂಗೆ ಇಲ್ಲಿ ಇರುವಂಥ ಎಲ್ಲ ಫೋಟೋಗಳನ್ನು ನೋಡಬೇಕಾದ್ರೆ ಹಾಗೆ ಅನ್ನಿಸ್ತು, ಇದೊಂದು ಆಲದ ಮರ, ಎಲ್ಲ ಒಂದೊಂದು ಪುಟ್ಟ ಪುಟ್ಟ ಎಷ್ಟೊಂದು ಎಲೆಗಳು, ಎಷ್ಟೊಂದು ಇಂತಹ ಒಂದು ಬೃಹತ್ ಆಲದ ಮರದ ಕೆಳಗಡೆ ನಾವೊಂದು ಒಂದು ಪರಂಪರೆಯಲ್ಲಿ ನಿಂತಿದ್ದೀವಿ, ಆ ಒಂದು ಪರಂಪರೆಯ ಮುಂದಿನ ಭಾಗವಾಗಿ ನಿಂತಿದ್ದೀವಿ, ಆ ಸಾಲಿನಲ್ಲಿ ಬಂದಿದ್ದೀವಿ ಅನ್ನೋಂಥದ್ದೇ ಒಂದು ದೊಡ್ಡ ಹೆಮ್ಮೆಯ ವಿಚಾರ. ಕರ್ನಾಟಕ ಸಂಘಕ್ಕೆ 91ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದೆ. ಸೊ ಇಂಥ ಒಂದು ದೊಡ್ಡ ಪರಂಪರೆ ಇರುವಂತಹ ಒಂದು ಸಂಘ ಕೊಡ್ತಾ ಇರುವಂಥ ಒಂದು ಬಹುಮಾನವನ್ನು ನಾವು ತಗೊಳ್ತಾ ಇದ್ದೀವಿ ಅನ್ನೋದು ಕೂಡ ತುಂಬ ತುಂಬ ಖುಷಿಯಾಗ್ತಿರುವಂಥ ವಿಚಾರ. ಆಮೇಲೆ ಈ ಅಂಕಣ ಬರಹಗಳ ಬಗ್ಗೆ ನಾನು ಹೇಳಲೇಬೇಕು. ಇಲ್ಲಿ ಸುಮಾರಷ್ಟು ಲೇಖನಗಳ ಬಗ್ಗೆ ನಾನು ಬರೀತಾ ಇರುವಂಥ ಸಂದರ್ಭದಲ್ಲಿ ಒಂದು ಮಕ್ಕಳ ಬಗ್ಗೆ ಹೇಳುವಂಥ ವಿಚಾರಗಳು ಬಹಳಷ್ಟಿದೆ, ಮೇಡಮ್ ಅದನ್ನು ಗಮನಿಸಿರ್ತಾರೆ ಆ್ಯಕ್ಚುಲಿ. ಸೊ ನಾನು ಶಿಕ್ಷಕಿಯಾಗಿರುವುದರಿಂದ ಶಾಲೆಯಲ್ಲಿ ಮಕ್ಕಳ ಜೊತೆ ಆದಂತಹ ಅನುಭವಗಳು ಇರಬಹುದು. ಮತ್ತು ನನಗೆ ನನ್ನ ಈ ಅಂಕಣವನ್ನು ಪ್ರಾರಂಭ ಮಾಡಿದಾಗ ನನ್ನ ಮಗಳಿಗೆ ಒಂದೂವರೆ ವರ್ಷದ ಮಗು ಇತ್ತು. ಸೊ ನನಗೆ ಅಬ್ದುಲ್ ರಶೀದ್ ಸರ್ ಹೇಳಿದಾಗ, ನಾನು ಹಿಂದೆ ಯಾವತ್ತೂ ಅಂಕಣಗಳನ್ನು ಬರೆದಿರಲಿಲ್ಲ, ರಶೀದ್ ಸರ್ ಇದನ್ನು ಅಂಕಣವನ್ನು ಬರೀರಿ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ನನಗೆ ನಾನು ಒಂದು ಅಂಕಣವನ್ನು ಬರೀತೀನ ಅನ್ನುವಂಥ ಅನುಮಾನ ನನಗೇ ಇತ್ತು. ಆದರೆ ಬರಹವಾದ ಸಾಧ್ಯತೆಗಳನ್ನು ಪ್ರಯತ್ನ ಮಾಡುವಂಥದ್ದು ನನ್ನ ಒಂದು ಏನದು ನಾನು ಮಾಡ್ತಾ ಬಂದಿರುವಂಥದ್ದು. ಕವಿತೆಗಳಿಂದ ಪ್ರಾರಂಭ ಮಾಡಿದ್ದು, ಕವಿತೆಗಳನ್ನು ಬರಿತಾ ಇದ್ದೆ, ಕಥೆಗಳನ್ನು ಬರಿತೀನಿ, ಪ್ರಬಂಧಗಳನ್ನು ಬರೆದೆ. ಸೊ ಈ ರೀತಿಯಾಗಿ ಇದು ಒಂದು ಹೊಸ ಸಾಹಸದ ರೀತಿಯಲ್ಲಿ ಅಥವಾ ಇದನ್ನು ನಾನು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದೊಂದು ಹುಚ್ಚು ಸಾಹಸದ ಬುದ್ಧಿ ಇತ್ತು. ಇಲ್ಲಾಂತಂದರೆ ನಿರ್ದಿಷ್ಟವಾಗಿ 15 ದಿನಕ್ಕೆ ಒಂದು ಲೇಖನ ಹಾಕಬೇಕು, ಮನೆಯಲ್ಲಿ ಸಣ್ಣ ಕೂಸಿತ್ತು, ಇಂಥ ಸಂದರ್ಭದಲ್ಲಿ ಅದನ್ನು ಒಪ್ಕೊಳ್ಬೇಕಾದ್ರೆ ನಾನು ತುಂಬ ಯೋಚನೆ ಮಾಡಬೇಕಾಗಿತ್ತು. ಆದರೆ ಆ ಒಂದು ಜವಾಬ್ದಾರಿಯನ್ನು ಅವ್ರು ಕೊಟ್ಟಾಗ ನಾನು ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಕೊಂಡೆ.
ಅದಕ್ಕೋಸ್ಕರ ನಾನು ಎಷ್ಟೋ ಸರಿ ಅದೇ ಸರ್ ಹೇಳ್ತಾ ಇದ್ರು ನಡ ಸರ್ ಪದ್ಮರಾಜ ದಂಡಾವತಿ ಸರ್ ಈ ಲೇಖನವನ್ನು ಬರಿಬೇಕು ಲೈಕ್ ಈ ಒಂದು ಕಾದಂಬರಿಯನ್ನು ಬರಿಬೇಕಾದ್ರೆ ನಾನು ಮಧ್ಯರಾತ್ರಿಯಲ್ಲಿ ಅದು ಕೂತ್ಕೊಂಡು ಬರೆದಿದ್ದೆ ಹಾಗೆ ನಾನು 11 ಗಂಟೆಯಲ್ಲಿ ಬರೆದಿದ್ದೆ 3 ಗಂಟೆಯಲ್ಲಿ ಬರೆದಿದ್ದೆ ನನಗೆ ಅದೇ ಅದು ನೆನಪಾಯ್ತು ಯಾಕಂದರೆ ನನ್ನ ಮಗಳು ರಾತ್ರಿ ಎಲ್ಲ ಎದ್ಬಿಡ್ತಾ ಇದ್ಲು ಅವಳನ್ನು ಮಲಗಿಸೋಕೆ ಇದ್ದಾಗ ಏನೋ ಒಂದು ತಲೆಯಲ್ಲಿ ಬರ್ತಾ ಇತ್ತು ಮಗುನ ಮಲಗಿಸ್ಬಿಟ್ಟು ಅವರ ಲೇಖನ ಒಂದಿಷ್ಟು ಬರೆದಿಡೋದು ಸೊ ಈ ಥರದ್ದೆಲ್ಲ ತುಂಬ ನಡೀತಾ ಇತ್ತು ಸೊ ಆ ಒಂದು ಅಂಕಣಗಳನ್ನು ಬರೆದದ್ದು ಒಂದು ಒಳ್ಳೆಯ ಅನುಭವವನ್ನು ಕೊಡ್ತು ಇವತ್ತು ಇಲ್ಲಿ ಬಂದು ನಿಲ್ಲೋದಕ್ಕೆ ಅದು ಕಾರಣ ಆಯಿತು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಅದು ಮನಸ್ಸಿಗೆ ಖುಷಿಯನ್ನು ಕೊಡುವಂಥ ಒಂದು ರೀತಿ ಧನ್ಯತಾ ಭಾವ ಖುಷಿಯಾಯಿತು ಇದು ಇಲ್ಲಿಗೆ ಸದ್ಯ ಬರೆದಿದ್ದು ಒಂದು ಕಡೆ ಒಂದು ಗುರುತನ್ನು ಪಡ್ಕೊಳ್ತು ಅಂತಂದಾಗ ಅದು ನಮಗೆ ಒಂದು ಸಾರ್ಥಕ ಕ್ಷಣ ಖುಷಿಯನ್ನು ಕೊಡುವಂತಹ ಕ್ಷಣ ಅಂತ ಅನಿಸ್ಕೊಳ್ಳುತ್ತೆ ಸೊ ಇಷ್ಟನ್ನು ನಿಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಯೂಸೇಜ್ ಇದೆ ಅಂತೇಳಿ ನಾನು ಅದು ನಾನು ಕೇಳಿದಂಥದ್ದು ಬೆನ್ನು ಚಪ್ಪರಿಸೋದು ಆ ಥರದ ಪದನ ಬಳಕೆ ಮಾಡ್ತೀವಿ ಆ್ಯಕ್ಚುಲಿ ನಾವು ನಾನು ಪ್ರಶ್ನೆ ರೂಪದಲ್ಲಿ ಎಂದಿದ್ದು ಆ ಕಾರಣಕ್ಕಾಗಿ ಲೇಖಕರ ಜೊತೆಗೆ ಮಾತನಾಡಿಸೋಣ ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ದು ಹಾಗಾಗಿ ಮಂಗಳಾ ಟಿ ಎಸ್ ಮೇಡಮ್ ಅವರ ಆರೋಹಿ ಕೃತಿಯನ್ನು ಕುರಿತು ಸಹನ ಚೇತನ್ ಅವರು ಪ್ರತಿಕ್ರಿಯೆ ಕೊಡಬೇಕಾಗಿ ಆರೋಹಿ ನಾಟಕ ಆರೋಹಿ ಅಂತ ಹೇಳಿದ್ರೆ ಏರ್ತಾ ಹೋಗುವವನು ಎತ್ತರಕ್ಕೆ ಏರುವವನು ಅಂತ ಹೇಳಿ ಇದು ಮಂಗಳಾ ಟಿ ಎಸ್ ಮೇಡಮ್ ಅವರ ಪ್ರಥಮ ಪುಸ್ತಕ ಇದರ ಮುಂಚೆ ಇವರು ಯಾವುದೂ ಬರೆದಿಲ್ಲ ಅಂತ ಹೇಳಿ ಇದರಲ್ಲಿ ಅವರ ತಂದೆಯವರೇ ಹೇಳಿದ್ದಾರೆ ಹಾಗಾಗಿ ನನಗೆ ಇದನ್ನು ಆ ಸೆಂಟೆನ್ಸ್ ಓದಾದ ಮೇಲೆ ಮತ್ತಷ್ಟು ಕುತೂಹಲವಾಯಿತು ಇಷ್ಟು ಪರಿಶುದ್ಧವಾಗಿ ಇಷ್ಟು ಗಟ್ಟಿತನದಲ್ಲಿ ಬರೆದಿದ್ದಾರೆ ಇವರು ಸಾಹಿತ್ಯಿಕವಾಗಿ ಅತ್ಯಂತ ಗಟ್ಟಿತನವಿರುವಂತಹ ಒಂದು ಪುಸ್ತಕ ಅಂತ ಹೇಳಿ ನಾಟಕ ಅಂತ ಹೇಳಿ ನನಗೆ ಅನ್ನಿಸ್ತು ನಾಟಕ ಸಾಮಾನ್ಯವಾಗಿ ದೃಶ್ಯ ಕಲೆಗಳು ಸಾಮಾನ್ಯವಾಗಿ ನಾವು ಒಂದೇ ಮಾಡಿ ಗೊತ್ತಿರಬೇಕು ಇಲ್ಲ ಅದು ನೋಡಿ ಗೊತ್ತಿರಬೇಕು ಒಬ್ಬ ಕಲಾವಿದೆಯಾಗಿ ನನಗೆ ಅನಿಸೋದು ಇಲ್ದಿದ್ರೆ ಅದನ್ನು ನಾವು ಸಾಹಿತ್ಯಿಕವಾಗಿ ಬರೀಲಿಕ್ಕೆ ಬಹಳ ಕಷ್ಟ ಅಸಾಧ್ಯ ಅಂತ ಅಲ್ಲ ಆದರೆ ಕಷ್ಟ ಬಹಳಷ್ಟು ಕಷ್ಟ ಯಾಕೆ ಅಂದರೆ ಅದರಲ್ಲಿರುವಂತಹ ಸಾಧ್ಯತೆಗಳು ಎಷ್ಟು ಅನ್ನೋದು ನಾವು ಅನುಭವಿಸಿದಾಗ ನಾವು ಆಡಿದಾಗ ಮಾತ್ರ ಗೊತ್ತಾಗುವಂಥದ್ದು ಸೊ ಆರೋಹಿ ಒಂದು ಮಹಾಭಾರತದ ಪರ್ವದಲ್ಲಿ ಬರುವ ಒಂದು ಉಪಕಥೆಗಳಲ್ಲಿ ಬಂದು ಅಂತ ಹೇಳಿ ಅದರಲ್ಲಿ ಒಂದು ಕಥೆಯನ್ನು ಆರಿಸ್ಕೊಂಡಿದ್ದಾರೆ ಯಯಾವರರು ಹಾಗೆಯೇ ಜರತ್ಕಾರು ಅಂತಹ ಅಂತ ಒಂದು ಕ್ಯಾರೆಕ್ಟರ್ ಇದೆ ಆಮೇಲೆ ಮಾನಸಾದೇವಿ ಅನ್ನುವಂತಹ ಕ್ಯಾರೆಕ್ಟರು ವಾಸುಕಿ ಅನ್ನುವ ಕ್ಯಾರೆಕ್ಟರ್ ಒಂದು 9-10 ಮಂದಿ ಮಾಡುವಂತಹ ಒಂದು ಪುಟ್ಟ ನಾಟಕ ಹೆಚ್ಚು ಏನು ಇಲ್ಲ ಒಂದು 80 ಪುಟಗಳ ಒಂದು ಪುಟ್ಟ ನಾಟಕವನ್ನು ಇವರು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ನನಗೆ ಇದರಲ್ಲಿ ಅನಿಸಿದ್ದು ಕತೆ ತುಂಬ ಚೆನ್ನಾಗಿ ಸಾಗ್ತಾ ಹೋಗುತ್ತೆ ಸಾಹಿತ್ಯಿಕವಾಗಿ ನೋಡಿದಾಗ ಒಂದು ಲಾಲಿತ್ಯ ಇದೆ ಎಲ್ಲಿ ಗಟ್ಟಿತನ ಬೇಕೋ ಅಲ್ಲಿ ಗಟ್ಟಿತನವಿದೆ ಆದರೆ ಎಲ್ಲೂ ಇದರಲ್ಲಿ ಒಂದು ಹಾಸ್ಯ ಅಂತ ಹೇಳಿ ಒಂದು ಅದೊಂದು ಮಿಸ್ ಆಗಿದೆ ಎಲ್ಲೂ ಹಾಸ್ಯವಾಗಿ ಹಾಸ್ಯದ ಲೇಪ ಎಲ್ಲೂ ಇಲ್ಲ ತುಂಬ ಗಾಂಭೀರ್ಯವಾದ ಕತೆ ಇದು ಮುಂದಡಿ ಇಡ್ತಾ ಹೋಗುತ್ತೆ ಇದು ಈ ಟೋಟಲ್ ಕಥೆಯನ್ನು ನಾನು ಸುಮಾರಷ್ಟು ಸಂಸಾರ ನಾಟಕ ಓದಿದ್ದೀನಿ ಶ್ರೀರಂಗರ ನಾಟಕವನ್ನು ಓದಿದ್ದೀನಿ ಇದರಲ್ಲಿ ನನಗೆ ಮಿಸ್ಸಿಂಗ್ ಅನಿಸಿತ್ತು ಆ್ಯಸ್ ಅ ನಾಟಕ ಇವರು ತುಂಬ ಚೆನ್ನಾಗಿ ರೆಂಡರ್ ಮಾಡಿದ್ದಾರೆ ಇವನ್ ಇವರ ಸಂಭಾಷಣೆಯಲ್ಲೂ ಕೂಡ ಆ ಪದ ಪ್ರಯೋಗಗಳು ಒಂದಕ್ಕೆ ಒಂದು ಹೊಂದಾಣಿಕೆ ಆಗುವಂತೆ ಒಂದು ಸಲ ಕಿವಿ ನಿಮಿರೋ ಹಾಗೆ ಮಾಡೋ ಅಂಥದ್ದು ಆ ತರಹದ ಕೆಲವು ಅಂಶಗಳು ತುಂಬ ಚೆನ್ನಾಗಿ ಇದೆ ತಾಂತ್ರಿಕವಾಗಿ ಮೇಡಮ್ ಏನು ಇದರಲ್ಲಿ ಕೊಟ್ಟಿಲ್ಲ ನಿರ್ದೇಶಕರಿಗೆ ಬಹಳಷ್ಟು ಆಸ್ಪದವನ್ನು ಕೊಟ್ಟಿದ್ದಾರೆ ತಾಂತ್ರಿಕವಾಗಿ ಸಾಮಾನ್ಯವಾಗಿ ಒಂದು ನಾಟಕ ಓದಬೇಕಾದ್ರೆ ರಂಗದಲ್ಲಿ ಮಂದಗತಿಯಲ್ಲಿ ಬೆಳಕು ಚೆಲ್ಲುತ್ತಾ ಬಲಗಡೆಯಿಂದ ಹಾದು ಹೋಗುತ್ತಾ ಹಿಂಬದಿಯಿಂದ ಇನ್ಯಾವುದೋ ಸಂಭಾಷಣೆ ಬರುತ್ತಾ ಆಕಾಶವಾಣಿ ಮತ್ತೊಂದೆಂಥದ್ದು ವಾಣಿ ಹಾಗೆಲ್ಲ ಇರುತ್ತೆ ಇದರಲ್ಲಿ ಆ ಥರದ ಯಾವ ವಾಣಿಗಳೂ ಇಲ್ಲ ಶುದ್ಧವಾಗಿ ಮಂಗಳವಾಣಿ ಇದೆ ಅದು ತುಂಬ ಖುಷಿಯಾಯಿತು ನನಗೆ ದಟ್ಸ್ ಅ ರಿಯಲಿ ಗ್ರೇಟ್ ಥಿಂಗ್ ಇನ್ನೊಂದು ನನಗೆ ತುಂಬ ಖುಷಿ ಕೊಟ್ಟಿದ್ದು ಮುನ್ನುಡಿಯಲ್ಲಿ ಡಾಕ್ಟರ್ ತಾಶ್ರೀ ಗುರುರಾಜ್ ಅವರು ತುಂಬ ಚೆನ್ನಾಗಿ ಇದನ್ನು ಉಪನ್ಯಾಸಕರವರು ಬೆಂಗಳೂರು ವಿಶ್ವವಿದ್ಯಾನಿಲಯ ತುಂಬ ಚೆನ್ನಾಗಿ ಟೋಟಲ್ ಓದಿ ತುಂಬ ಚೆನ್ನಾಗಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ವಿಶ್ವೇಶ್ವರ ಭಟ್ರು ಬೆನ್ನುಡಿಯಲ್ಲಿ ಬರೆದಿದ್ದಾರೆ ಟೋಟಲ್ ಕಥೆಯನ್ನು ಓದಿ
ಕಥೆಯಲ್ಲಿ ನನಗೆ ಕಥೆಯನ್ನು ಅರ್ಥ ಮಾಡಿಕೊಂಡಾದ ಮೇಲೆ ಅದನ್ನು ನಾಟಕ ರೂಪಕ್ಕೆ ಇಳಿಸೋದಿದೆಯಲ್ಲ ಅದು ತುಂಬ ಚಾಲೆಂಜಿಂಗ್ ಅಂತ ನನಗೆ ಅನಿಸೋದು. ನೀವು ಕಥೆಯನ್ನು ಅರ್ಥ ಮಾಡ್ಕೋಬೋದು, ಆದರೆ ಸಂಭಾಷಣೆಗೆ ಹೊರಳಿದಾಗ ಅದು ತುಂಬ ಕಷ್ಟಕರವಾದಂತಹ ಒಂದು ಸಿದ್ಧಿ ಅದು ಅಂತ ಹೇಳಿ ನನಗೆ ಅನಿಸಿದ್ದು. ಇದರಲ್ಲಿ ನಾಟಕ ಅಂದ ತಕ್ಷಣ ಅಥವಾ ಯಾವುದೇ ದೃಶ್ಯ ಕಾವ್ಯ ಅಂದ ತಕ್ಷಣ ಇದೊಂದು ತ್ರಿಕೋನ ಸಾಧ್ಯತೆ. ತ್ರಿಕೋನ ಸಾಧ್ಯತೆ ಅಂತ ಹೇಳಿದ್ರೆ ಒಬ್ಬ ಬರೆಯೋನು ನಿರ್ದೇಶಕ ಅಥವಾ ವೇದಿಕೆಯ ಸಾಧ್ಯತೆಗಳು ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದಾದ ಮೇಲೆ ವೇದಿಕೆಗೆ ನಾಟಕ ಬಂದ ಮೇಲೆ ಅದು ರೈಟರ್ನ ಅಂಶಗಳನ್ನು ಅದು ಹೊಂದ್ಕೊಂಡಿದೆಯಾ ಅನ್ನೋದು ಗೊತ್ತಾಗಬೇಕು. ಅವರಿಬ್ಬರ ತುಮುಲಗಳು ಹಾಗೂ ಅವರಿಬ್ಬರ ಎರಡು ಹೊಂದಾಣಿಕೆ ಆಡಿಯನ್ಸ್ ತನಕ ತಲುಪಬೇಕು. ಇದೊಂದು ತ್ರಿಕೋನ ಪ್ರಸಂಗ. ಇದಿಷ್ಟು ಹೊಂದಾಣಿಕೆ ಆದಾಗ ಮಾತ್ರ ಒಂದು ನಾಟಕ ಪರಿಶುದ್ಧತೆಯನ್ನು ಕಾಣುತ್ತೆ. ಬರೀ ಓದಿದ್ರೆ ಇದಕ್ಕೆ ಹೇಗೆ ಬಹುಮಾನ ಕೊಡೋದು ನನಗೂ ಗೊತ್ತಿಲ್ಲ. ನಾನು ಬರೀ ನಾಟಕ ಓದಿ ಎಂಜಾಯ್ ಮಾಡಿದ್ದೀನಿ. ಪಾಪ ತೀರ್ಪುಗಾರರಿಗೆ ಕಷ್ಟವಾಗಿರಬಹುದು ಒಂದು ನಾಟಕವನ್ನು ಓದಿ ಬಹುಮಾನ ಕೊಡೋದು ಅಂದರೆ ತುಂಬ ಕಷ್ಟದ ಕೆಲಸವೇ. ಕಡೆಯದಾಗಿ ನನಗೆ ಅಂತ ಕೊನೆಗೆ ಏನು ಅನಿಸಿದ್ದು ಅಂದರೆ ಇದರಲ್ಲಿ ಒಂದು ಆಸ್ತಿಕ ಅಂತ ಹೇಳಿ ಒಬ್ಬ ಪುಟ್ಟ ಮಗು ಬರ್ತಾನೆ. ಆತನಿಗೆ ತಂದೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ತಾಯಿ ಅವನಿಗೆ ಆಸ್ತಿಕ ತಾಯಿಗೆ ಪ್ರಶ್ನೆಯನ್ನು ಮಾಡ್ತಾನೆ, ಅಮ್ಮ ಅಪ್ಪ ಯಾಕೆ ಬಿಟ್ಟು ಹೋದ ಅಂತ ಇವತ್ತಾದರೂ ಹೇಳು, ನಾಳೆ ನಾನು ಹೊರಟು ಬಿಡ್ತೀನಿ ಹೇಗೂ ಗುರುಕುಲಕ್ಕೆ ಹೇಳು ಅಂತ ಹೇಳಿ. ಹೌದು, ನಿನಗೆ ಹಕ್ಕದು ನಿನ್ನ ತಂದೆಯ ಬಗ್ಗೆ ತಿಳ್ಕೊಳ್ಳೋದು. ಅವರಿಗೆ ಏನೋ ಅಂತಹ ಆ ಸಂದರ್ಭದಲ್ಲಿ ನಮ್ಮ ಮದುವೆನೇ ಯಾವ ಥರ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಇಬ್ಬರ ಮಧ್ಯೆ ಹೊಂದಾಣಿಕೆ ಆಗಲಿಲ್ಲ ಅಂದಾಗ ನಾನು ಹೊರಟು ಬಿಡ್ತೀನಿ ಅನ್ನೋವಂತಹ ಒಂದು ಇದಾಗಿ ಮಾತಾಗಿತ್ತು. ಹಾಗಾಗಿ ಆ ಸಂದರ್ಭ ಒದಗಿ ಬಂತು, ಅವರು ಹೋಗ್ಬಿಟ್ರು ಅಂತ ಹೇಳಿದಾಗ ಆಸ್ತಿಕನಿಗೆ ಸಿಟ್ಟು ಬರುತ್ತೆ. ಇದೆಂತ ಅಮ್ಮ ಆ ಥರ ಬಿಟ್ಟು ಹೋಗೋದು, ನಡು ನೀರಿನಲ್ಲಿ ಕೈ ಬಿಟ್ಟು ಅಂತ ಹೇಳಿ ತಂದೆಗೆ ನಿಂದನೆ ಮಾಡ್ತಾನೆ. ಆಗ ತಾಯಿ ಬಹಳಷ್ಟು ನೊಂದಿರ್ತಾಳೆ. ತನ್ನ ಮಗು ತನ್ನ ಹೊಟ್ಟೆಯಲ್ಲಿ ಇದ್ದಾಗಲೇ ತನ್ನ ಆ ಮಗುವಿನ ತಂದೆ ಬಿಟ್ಟು ಹೋಗಿರ್ತಾನೆ. ಆ ಪ್ರತಿಯೊಂದು ಘಟನೆಗಳನ್ನು ಮೀರಿ ಮಗುವಿಗೆ ಜನ್ಮವನ್ನು ಕೊಟ್ಟು ಮಗುವನ್ನು ಈಗ ಗುರುಕುಲವನ್ನು ತಲುಪಿಸುವಂತಹ ಹಂತದಲ್ಲಿ ಕಳಿಸುವ ಹಂತದಲ್ಲಿ ಬಂದಿದ್ದಾಳೆ ತಾಯಿ. ಅಷ್ಟೆಲ್ಲ ಕಷ್ಟಗಳಿದ್ರೂ ಕೂಡ ಆಕೆ ನಿನ್ನ ತಂದೆಗೆ ನಿಂದನೆ ಮಾಡಬೇಡ ಅಂತ ಹೇಳಿ ಹೇಳ್ತಾಳೆ. ಆ ಕೊನೆಯ ಪಾರ್ಟ್ ತುಂಬ ಇಷ್ಟವಾಗತ್ತೆ ನಮಗೆ. ನನಗೆ ಅದು ಆ ಸಂಭಾಷಣೆ ಮುಗಿದ ಮೇಲೆ ಆತ ಮಕ್ಕಳ ಜೊತೆ ಆಟಾಡಲಿಕ್ಕೆ ಹೋಗ್ತಾನೆ. ಈಕೆ ಸ್ವಗತದಲ್ಲಿ ಹೇಳ್ತಾಳೆ, ನನ್ನ ಗಂಡ ನನಗೆ ಬಿಟ್ಟು ಹೋಗಿರ್ಬೋದು, ಅವನಿಗೇನೋ ಅನಿವಾರ್ಯತೆ ಇದೆ. ನನಗೆ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಜೀವಿಸ್ತಾ ಇದ್ದೀನಿ, ಇದು ನನ್ನ ಅನಿವಾರ್ಯತೆ. ನಾಳೆ ನನ್ನ ಮಗ ಜೀವನ ನಡೆಸಬೇಕು, ಅದು ಅವನ ಅನಿವಾರ್ಯತೆ. ನೀನು ದೂರವಾದರೇನು ಸೂರ್ಯ ತಾನೇ ದೂರನು ಭಾವನೆಯಲ್ಲಿ ಬೆಸೆಯುವೆನಿ ಕಿರಣದಂತೆ ನನ್ನನ್ನು ಅಂತ ಹೇಳಿ ಕವಿವರ್ಯರು ಹೇಳ್ತಾರೆ. ಯಾರು ದೂರ ಆದರೆ ನಮ್ಗೆ ದೂರ ಆಗಬೇಕು ಅಂತ ಹೇಳಿ ದೂರ ಆದರೂ ಅಂತ ದುಃಖ ಪಡಬೇಕಂತಿಲ್ಲ, ಭಾವನೆಯಲ್ಲಿ ನಾವು ಅವರನ್ನು ಬೆಸೆಯಬಹುದು ಅಂತ ಹೇಳಿ. ಸೊ ಅತ್ಯಂತ ಒಳ್ಳೆಯ ನಾಟಕ. ಒಂದೆರಡು ಇವರ ಸಂಭಾಷಣೆ ಯಾಕೆ ನನಗೆ ಇಷ್ಟ ಆಯಿತು, ಈ ನಾಟಕದಲ್ಲಿ ಮುಖ್ಯವಾಗಿ ಸಂಭಾಷಣೆನೇ ಮುಖ್ಯ, ಎಷ್ಟು ಚಂದವಾಗಿ ಇವರು ಬರೀತಾರೆ ಅಂದರೆ, ಒಂದು ರೀತಿಯಲ್ಲಿ ಲೋಕದ ಆಗು ಹೋಗುಗಳಿಗೆ ನಿರ್ಲಿಪ್ತವಾಗುವುದೇ ಒಳಿತು, ಮೈಗೆ ಅಂಟಿಕೊಂಡರೆ ತಿಕ್ಕಿದರೂ ತೊಳೆದರೂ ಹೋಗದ ನಂಟಿನ ಅಂಟು ಅಂತ ಹೇಳಿ ಬರೀತಾರೆ. ಇನ್ನೊಂದು ಕಡೆ ಒಂದು ಎಲೆ ಬೀಳತ್ತೆ ಆಕಾಶದಿಂದ, ನೀರಿನ ಮೇಲೆ ಇರುವೆ ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳೋದಕ್ಕೆ ಒದ್ದಾಡ್ತಾ ಇರುತ್ತೆ ನದಿಯಲ್ಲಿ, ಆ ಎಲೆ ಬಿದ್ದ ತಕ್ಷಣ ಇರುವೆ ಅದರ ಮೇಲೆ ಹೋಗಿ ಹತ್ಕೊಡುತ್ತೆ. ಅದು ಎಲೆಗೂ ಏನು ಅದಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋಂತಹ ಯಾವುದೇ ಉದ್ದೇಶ ಇರೋದಿಲ್ಲ, ಇರುವೆಗೂ ಅದರ ಮೇಲೆ ಹತ್ತಬೇಕು ಅಂತ ಏನು ಉದ್ದೇಶ ಇರೋದಿಲ್ಲ. ಆಕಸ್ಮಿಕವಾಗಿ ಇಬ್ಬರು ಒಬ್ರಿಗೊಬ್ಬರಿಗೆ ಸಹಾಯ ಮಾಡಿಬಿಟ್ಟು ಅದು ಅದರ ಜೀವವನ್ನು ಉಳಿಸ್ಕೊಳ್ಳುತ್ತೆ. ಯಾವುದರ ಗೊಡವೆಯೂ ಇಲ್ಲದೆ ಇತರರಿಗೆ ತೊಂದರೆಯಾಗದ ಸಾರ್ಥಕ್ಯ ಅನುಭವಿಸುವಂತೆ ಎತ್ತರೆತ್ತರಕ್ಕೆ ಏರುತ್ತಾ ನಡೆವಂತೆ ಆದರೆ ಸಾಕು, ಇಲ್ಲವಾದರೆ ಗಳಿಸಿದ ಜ್ಞಾನ ವಿವೇಕ ಕೊಡದ ಬರಡು ಶಿಕ್ಷಣದಂತೆ ಆಗಿ ಬಿಡಬಹುದು ಅಂತ ಹೇಳಿ ಬರೀತಾರೆ. ತುಂಬ ಸುಂದರವಾಗಿ ಬರೀತಾರೆ. ಮನಸ್ಸು ತಿಳಿಗೊಂಡರೆ ಮತ್ತಷ್ಟು ತಿಳಿದೀತು, ಇದನ್ನು ಹೇಳ್ತಾರೆ. ಇನ್ನೊಂದು ಗಂಡ ಹೆಂಡತಿಯ ಮಾತ ಆಗಬೇಕಾದ್ರೆ ಹೇಳ್ತಾರೆ ಮಹಿಳೆಯರಿಗೆ ಪ್ರಥಮ ಆದ್ಯತೆ ಅಂತ. ಆಗ ಆಕೆ ಒಂದು ಸೆಂಟೆನ್ಸ್ ಹೇಳ್ತಾಳೆ ಮಾನಸಾದೇವಿ, ಬೇಕಾದಾಗ ಮೊದಲ ಆದ್ಯತೆ, ಇಲ್ಲವಾದ ಪಕ್ಷದಲ್ಲಿ ಸಾಧ್ಯತೆ ಇದ್ದಾಗ ಆದ್ಯತೆ ಅಂತ ಹೇಳಿ. ಈ ತರಹದ ಸೆಂಟೆನ್ಸ್ಗಳು ತುಂಬ ಬರುತ್ತೆ. ಈ ಥರ ಸಂಭಾಷಣೆ ಅಂದಾಗ ಈ ಥರ ಬರೋದು ತುಂಬ
ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತ ಹೇಳಿ ನನಗೆ ಅನಿಸುತ್ತೆ. ಟೋಟಲ್ ನಾಟಕ ತುಂಬ ಚೆನ್ನಾಗಿದೆ. ವೇದಿಕೆಗೆ ಹೇಗೆ ಮೂಡಿ ಬರುತ್ತೆ ಗೊತ್ತಿಲ್ಲ, ಆದರೆ ಅವರ ಬರಹದಲ್ಲಿ ಅವರ ಯೋಚನೆಯಲ್ಲಿ ಪ್ರಬುದ್ಧತೆ ಇದೆ. ಇದು ಮೊದಲನೆಯದ ಹೆಜ್ಜೆಯನ್ನು ಇಟ್ಟಿದ್ದಾರೆ, ಮೊದಲನೆಯದಕ್ಕೇ ಪ್ರಥಮ ಬಹುಮಾನ ಬಂದಿದೆ ಇವರಿಗೆ. ಮತ್ತಷ್ಟು ಒಳ್ಳೆಯ ಕೃತಿಗಳು ಇವರಿಂದ ಹೊರಗೆ ಬರಲಿ, ಪ್ರಬುದ್ಧತೆ ಮತ್ತಷ್ಟು ಪುಸ್ತಕಗಳ ಮೂಲಕ ಹೊರಹೊಮ್ಮಲಿ ಅಂತ ಹೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ. ಬಹುಮಾನ ವಿಜೇತರಿಗೆ ಎಲ್ಲರಿಗೂ ಧನ್ಯವಾದ. ಪದ್ಮರಾಜ್ ದಂಡಾವತಿ ಸರ್ ಹಾಗೂ ಉಳಿದ ಎಲ್ಲ ಬರಹಗಾರರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಶ್ವೇತಾ ಪ್ರೌಢ ಓದುಗರು, ಸಂಪನ್ಮೂಲ ಕನ್ನಡಕ್ಕೆ ಸಂಪನ್ಮೂಲವಾಗಿರ್ತಕ್ಕಂತಹ ಜೆ ಪಿ ಸರ್ ಅವರು, ಅವರ ಎಲ್ಲರ ಎದುರಿನಲ್ಲಿ ಮಂಜುನಾಥ್ ಸರ್ ಅವರ ಎದುರಿನಲ್ಲಿ ಇಂತಹ ವೇದಿಕೆಯಲ್ಲಿ ನಾನು ಕುಳಿತುಕೊಳ್ಳೋದೇ ಒಂದು ಭಾಗ್ಯ ಮತ್ತು ಹೆಮ್ಮೆಯ ಕ್ಷಣ ಅಂತ ಅಂದುಕೊಳ್ತಾ, ನನಗೆ ಪ್ರಶ್ನೆ ನೀವು ಕೇಳಲಿಲ್ಲ ಅನ್ನೋ ಒಂದು ಸಮಾಧಾನ. ಯಾಕಂದರೆ ಪ್ರಾರಂಭದಲ್ಲಿ ವಿಜಯ ಮೇಡಮ್ ಹೇಳಿದಾಗೆ ಧವನ ಸ್ವರೂಪ ಅವರು ಏನು ಅಂದ್ಕೊಂಡಿದ್ರು ಬಹುಶಃ ಅದೇ ಮನಸ್ಥಿತಿಯಲ್ಲಿದ್ದೆ ನಾನು ಹಿಂದೆ ನಿನ್ನೆ ಇಲ್ಲ. ನಂದು ಮೊದಲನೇ ಕೃತಿ, ಮತ್ತು ಎದುರುಗಡೆ ಕುಳಿತುಕೊಂಡು ಸಂವಾದ ಅಂದಾಗ ಇನ್ವಿಟೇಷನ್ ಬರೋ ತನಕ ಭಾಳ ಸಂತೋಷದಲ್ಲಿದ್ದೆ ನಾನು. ಕರ್ನಾಟಕ ಸಂಘದ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಪ್ರಶಸ್ತಿಗೆ ಭಾಜನಾಗುವಂತಹ ನನಗೆ ಯೋಗ್ಯತೆ ಈ ಪುಸ್ತಕದ ಮುಖಾಂತರವಾಗಿ ಬಂತು ಅಂತ ಸಂತೋಷ ಒಮ್ಮೆ. ಆದರೆ ಇನ್ವಿಟೇಷನ್ ಬಂದಾಗ ಸಂವಾದ ಇದೆ ಲೇಖಕರೊಂದಿಗೆ ಅಂದಾಗ ಆವತ್ತಿಗೆ ಶುರುವಾದದ್ದು, ನಿನ್ನೆ ಸ್ವಲ್ಪ ಜಾಸ್ತಿ ಆಯಿತು. ಹೇಗೆ ಅವ್ರು ಏನಾದರೂ ಪ್ರಶ್ನೆ ಕೇಳಿ ನಾನು ಅವ್ರಿಗೆ ಹೇಗೆ ಉತ್ತರಿಸುವುದು ಅಂತ, ಆ ಮಟ್ಟಿಗೆ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲೇಬೇಕು ಮತ್ತು ಉತ್ತಮವಾಗಿರ್ತಕ್ಕಂತಹ ಪ್ರತಿಕ್ರಿಯೆಯನ್ನು ನೀಡಿದ್ದಕ್ಕಾಗಿ ಮೇಡಮ್. ನಾಟಕ ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನು ಸೇರಿದಂತೆ ಒಂದೆರಡು ವಿಚಾರಗಳನ್ನು ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾನು ಮೂಲತಃ ಹರಿಕಥಾ ಕಲಾವಿದೆ, ಹರಿಕಥೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇನೆ, ಸ್ಟೇಜಿನ ಭಯ ಇಲ್ಲ ನನಗೆ. ಆದರೆ ಇವತ್ತು ಭಯ ಇದ್ದೇ ಇತ್ತು. ಶಶಿಧರ ಅಡಪ್ಪ ಅವರ ಸಹಗಮನ ಅಂತಕ್ಕಂಥ ಒಂದು ನಾಟಕವನ್ನು ನೋಡೋದಕ್ಕೆ ಮಲ್ಲೇಶ್ವರಮ್ಮನ ಸೇವಾ ಸದನಕ್ಕೆ ಹೋಗಿದ್ದೇನೆ. ಅಲ್ಲಿ ಮಾತ್ರೆಯ ಕುರಿತಾಗಿರ್ತಕ್ಕಂತಹ ಒಂದು ನಾಟಕ ಅದು. ಆಕೆ ತನ್ನ ಗಂಡನೊಂದಿಗೆ ಪಾಂಡುವಿನೊಂದಿಗೆ ಸಹಗಮನವನ್ನು ಮಾಡುವಂಥ ಸಂದರ್ಭದಲ್ಲಿ ಅವಳಿಗೆ ಆಗಬಹುದಾಗಿರ್ತಕ್ಕಂಥ ಮಾನಸಿಕ ತಲ್ಲಣಗಳೇನಿತ್ತು, ಆ ಎಲ್ಲದನ್ನು ಚಿತ್ರಿಸುವಂತಹ ಒಂದು ನಾಟಕ ಅದು. ಅದ್ಭುತವಾಗಿರ್ತಕ್ಕಂತಹ ನಾಟಕ. ನಾನು ಅದನ್ನು ಇವತ್ತು ಕೂಡ ಮತ್ತೊಮ್ಮೆ ನನ್ನ ಸಾಕಷ್ಟು ನನ್ನ ಜೀವನದ ಉತ್ತಮವಾಗಿರ್ತಕ್ಕಂಥ ಕ್ಷಣಗಳೆಲ್ಲ ಅದು ಮತ್ತೆ ನನಗೆ ಮೇಲೆ ಬರ್ತದೆ, ನೆನಪಾಗಿ ಮೇಲೆ ಬರುತ್ತೆ. ಆ ಸಂದರ್ಭಕ್ಕೆ ನಾನೊಂದು ನಾಟಕವನ್ನು ಬರೀಬೇಕು ಅಂತ ಅನಿಸಿದ್ದು. ಹಿಂದೆ ಸಾಕಷ್ಟು ಸಾರಿ ನನ್ನ ಬಾಲ್ಯದ ದಿನಗಳಲ್ಲಿ ಮಹಾಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ಕಥೆಗಳನ್ನು ನಾನು ಕೇಳಿದ್ದೆ. ಮನೆಯಲ್ಲಿ ನನಗೆ ಸಾಹಿತ್ಯಿಕ ವಾತಾವರಣ, ಯಕ್ಷಗಾನದ ವಾತಾವರಣ, ತಂದೆ ಯಕ್ಷಗಾನ ಪ್ರಸಂಗಕರ್ತರು, ಸಿಗಂಧೂರು ಕ್ಷೇತ್ರ ಮಾತ್ಮೆ ಅಂತಕ್ಕಂಥ ಪ್ರಸಂಗ, ಜೊತೆಗೆ ಸಾಕಷ್ಟು ಪ್ರಸಂಗಗಳನ್ನು ಬರೆದಿದ್ದಾರೆ. ಅವರು ಬಂದಿದ್ದಾರೆ ಕೂಡ, ಟಿ ಎಂ ಶೇಷಗಿರಿ ಅಂತ, ಮೂಲತಃ ಮಲೆನಾಡಿನ ಹಿನ್ನೀರಿನವರು ನಾವು. ಅಲ್ಲಿ ನನಗೆ ಆ ವಾತಾವರಣ, ಯಕ್ಷಗಾನದ ವಾತಾವರಣ ಇದ್ದಿದ್ದರಿಂದ ಸಹಜವಾಗಿ ಪೌರಾಣಿಕ ಪ್ರಸಂಗಗಳಲ್ಲಿ ಬರುವಂತಹ ಆ ವ್ಯಕ್ತಿಗಳನ್ನು ನಾವು ಜೀವಿಸ್ತಾ ಇದ್ವಿ. ಹೇಗೆ ಕುಂತಿಯವ್ರನ್ನೆಲ್ಲ ನೋಡಿಕೊಳ್ಳೋದು, ಕಷ್ಟಪಡ್ತಕ್ಕಂಥದ್ದು, ಪರ್ವ ನೀವು ನಂಬಲಿಕ್ಕಲಿಲ್ಲ. ನಾನು 8ನೇ ತರಗತಿಯಲ್ಲಿ ಪರ್ವ ಕಾದಂಬರಿಯನ್ನು ಓದಿದ್ದೆ. ನನಗೆ ಆ ಬಗ್ಗೆ ಎಷ್ಟು ತಿಳುವಳಿಕೆ ಇತ್ತೋ ಅದಕ್ಕಿಂತ ಹೆಚ್ಚಿಗೆ ಆಗಿರ್ತಕ್ಕಂಥದ್ದನ್ನು ಆ ಸಂದರ್ಭಗಳೆಲ್ಲ ಓದುವ ಅವಕಾಶ ನನಗೆ ಸಿಕ್ಕದ್ರಿಂದ ಬಹುಶಃ ಭಾಷೆ ನೀವು ಹೇಳಿದಾಗೆ ಅಂಥದ್ದು ಒಂದು ಪ್ರಬುದ್ಧವಾಗಿರ್ತಕ್ಕಂತಹ ಭಾಷೆ ಸಿಕ್ಕಲಿಕ್ಕೆ ಸಾಧ್ಯ ಆಯಿತು ಅಂತ ನಾನಾದರೂ ಭಾವಿಸ್ತೇನೆ. ಹಾಗೆ ಆ ಸಂದರ್ಭದಲ್ಲಿ ಈ ಜರತ್ಕಾರು ಮಾನಸಾದೇವಿಯನ್ನು ಬಿಟ್ಟು ಹೋಗ್ತಾನೆ. ಆಕೆ ಬಿಟ್ಟು ಹೋಗ್ಲಿಕ್ಕಾಗಲ್ಲ ಸಂಸಾರವನ್ನು, ಒಂದು ಹೆಣ್ಣು ಸಂಸಾರವನ್ನು ಬಿಟ್ಟು ಹೋಗ್ಲಿಕ್ಕಾಗಲ್ಲ. ಅವನು ಕೂಡುವ ಪ್ರಾರಂಭದಲ್ಲಿಯೂ ಕೂಡ ಇಂಥದ್ದೊಂದು ಕಟ್ಟು ಮಾತಿನ ಒಂದು ನಿಯಮವನ್ನು ಇಟ್ಟುಕೊಂಡೇ ನಾನು ಮುಂದೆ ಯಾವುದೇ ಸಂದರ್ಭ ಬಂದಾಗ ನಾನು ಸಂಸಾರವನ್ನು ಆ ನಿಯಮಕ್ಕೆ ನಾನು ಸಂಸಾರದ ನಿಯಮಗಳಿಗೆ ಹೊಂದಿಕೊಳ್ಳೋನಲ್ಲ, ಒಂದು ನಿಯಮಕ್ಕೆ ಬದ್ಧವಾಗಿ ಅದನ್ನು ಮಾಡ್ತೇನೆ ಅಂತ ಅಂದುಕೊಂಡು ಮದುವೆಯನ್ನು ಮಾಡಿಕೊಳ್ತಾನೆ. ತದನಂತರದಲ್ಲಿ ಬಿಟ್ಟು ಹೋದ ಮೇಲೆ ಈ ರೀತಿಯಾಗಿ ಬಿಹೈಂಡ್ ದ ಕರ್ಟನ್ ಇರ್ತಕ್ಕಂತಹ ವ್ಯಕ್ತಿಗಳ ಕಡೆಗೆ ನನಗೆ ಭಾಳ ತುಡಿಯೋದು, ಹೇಗೆ ಅವ್ರು ಹೇಗೆ ಜೀವನ ಮಾಡಿದರು, ಇವನು ಬಿಟ್ಟು ಹೋದ, ಅವನು ಶ್ರೇಷ್ಠನಾದ, ತದನಂತರದಲ್ಲಿ ಇವರ ಕಥೆ ಏನು ಅಂತಕ್ಕಂಥದ್ದನ್ನು ಭಾಳ ನಾನು ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಶಶಿಧರ ಅಡಪ್ಪ ಅವರ ನಾಟಕವನ್ನು ನೋಡಿದ ಪ್ರಾರಂಭದಲ್ಲಿ ನನಗಾಗಿದ್ದು ಇಲ್ಲ ಇದನ್ನು ಒಂದು ನಾಟಕವನ್ನಾಗಿ ಮಾಡಬೇಕು ಅಂತ.
ಆ ಸಂದರ್ಭದಲ್ಲಿ ನನ್ನ ಎಲ್ಲ ಹಿನ್ನೆಲೆಯಲ್ಲಿರ್ತು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ನಲ್ಲಿ ಉಪನ್ಯಾಸಕರಾಗಿರ್ತಕ್ಕಂತಹ ತಾಶ್ರೀ ಗುರುರಾಜರವರು ಅವರು ನನಗೆ ನೀವು ಹರಿಕಥಾ ಕಲಾವಿದೆ ನಿಮಗೆ ಪೌರಾಣಿಕದ ಈ ರೀತಿಯಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಓದುವಂಥ ಅವಕಾಶ ಮತ್ತು ಅದಿದೆ ಹಾಗಾಗಿ ಅದನ್ನು ಮಾಡಬಹುದಲ್ಲ ಅಂತಕ್ಕಂಥದ್ದನ್ನು ಹೇಳಿದಾಗ ನನಗೆ ಪ್ರಾರಂಭದಲ್ಲಿ ಬಂದದ್ದೇ ಈ ಜರತ್ ಕಾರ್ವಿನ ಕಥೆ ಇಲ್ಲ ಇದನ್ನು ಮಾಡಬೇಕು ಅಂತ ಸಂತೋಷ ಏನು ಅಂದರೆ ಅಂತಹ ಫಸ್ಟ್ ಮೊದಲನೆಯ ಕೃತಿಗೆ ನನಗೆ ಇಂಥದ್ದೊಂದು ಪ್ರಶಸ್ತಿ ಸಿಕ್ಕುವುದು ಅದು ನಿಮ್ಮಂತಹ ದೊಡ್ಡ ವ್ಯಕ್ತಿಗಳ ಎದುರಿನಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂಥ ಕರ್ನಾಟಕ ಸಂಘದಂಥ ಒಂದು ಹೆಮ್ಮೆಯ ಕನ್ನಡದ ಒಂದು ಹೆಮ್ಮೆಯ ಸಂಘದ ಎದುರಿನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂಥ ಭಾಗ್ಯ ನನ್ನದಾಯಿತು ಅಂತ ನಾನು ಭಾವಿಸ್ತೇನೆ. ಒಂದು ಉತ್ತಮವಾಗಿರ್ತಕ್ಕಂತಹ ಬರವಣಿಗೆಗೆ ಪ್ರಾರಂಭವ ಇಟ್ಟಾಗ ಮೊದಲ ಹೆಜ್ಜೆಯನ್ನೇ ಇಟ್ಟಾಗ ನಮ್ಮ ಮಕ್ಕಳನ್ನು ನಾವು ಹೆತ್ತು ಇನ್ನೊಬ್ಬರು ಯಾರು ಎತ್ಕೊಂಡು ಅದನ್ನು ಮುದ್ದಾಡಿದಾಗ ನಮಗೆಷ್ಟು ಅಭಿಮಾನ ಆಗ್ತದೋ ಆ ಅಭಿಮಾನವನ್ನು ನಾನು ಇವತ್ತು ಹೊಂದಿದೆ ಅಂತ ಹೇಳಿ ನಿಮಗೆಲ್ಲರಿಗೂ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಸುಮಾರು 20 ವರ್ಷಗಳ ಹಿಂದೆ ಭಾವಗೀತೆಯ ಒಂದು ಸ್ಪರ್ಧೆಗೆ ಕರ್ನಾಟಕ ಸಂಘದಲ್ಲಿ ನಾನು ಇಲ್ಲೇ ಮುಂದಗಡೆ ಡಿ ಎಡ್ ಮಾಡಿರ್ತಕ್ಕಂಥದ್ದು ಅಲ್ಲಿ ಮಾಡಿ ಶಿಕ್ಷಕಿಯಾಗಿ 15 ವರ್ಷಗಳ ಸೇವೆಯನ್ನು ಪೂರೈಸಿದ್ದೇನೆ ಶಿಕ್ಷಣ ಇಲಾಖೆಯಲ್ಲಿ. ಇವತ್ತು ನನಗೆ ಇಂಥದ್ದು ಒಂದು ಉತ್ತಮವಾಗಿರ್ತಕ್ಕಂಥ ಕ್ಷಣವನ್ನು ಒದಗಿಸಿಕೊಟ್ಟಿರ್ತಕ್ಕಂತಹ ಕರ್ನಾಟಕ ಸಂಘಕ್ಕೆ ನಾನು ಧನ್ಯವಾದಗಳನ್ನು ಮನಸ್ಪೂರ್ವಕವಾಗಿ ಅರ್ಪಿಸ್ತಾ ಬಂದಿರತಕ್ಕಂಥ ಎಲ್ಲರಿಗೂ ಹಿರಿಯರಿಗೂ ಹಾಗೂ ವೇದಿಕೆಯ ಮೇಲಿರ್ತಕ್ಕಂತಹ ಕನ್ನಡದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳೆಲ್ಲರಿಗೂ ನಮಸ್ಕರಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕರ್ನಾಟಕ ಸಂಘದ ಪುಸ್ತಕ ಬಹುಮಾನವನ್ನು ಪಡೆದಿದ್ದಾರೆ. ಈಗ ರಷ್ಯಾದಲ್ಲಿ 7 ದಿನಗಳು ಅನ್ನುವಂಥ ಕೃತಿಗೆ ಪಡಿತಾ ಇರೋದು ನಿಜಕ್ಕೂ ಕೂಡ ಹೆಮ್ಮೆಯ ಸಂಗತಿ. ಪ್ರವಾಸ ಕಥನವಾದರೂ ಕೂಡ ಪ್ರವಾಸ ಕಥನ ಬಹಳ ಅತ್ಯುತ್ತಮವಾದ ಗಟ್ಟಿಯಾದ ಬರವಣಿಗೆ. ತಿರುಗಾಟದ ತಿರ್ಲ ಅನ್ನುವಂಥ ಅವರ ಕೃತಿ ತುಳುವಿನ ಮೊಟ್ಟ ಮೊದಲ ಪ್ರವಾಸ ಕಥನ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗಿದೆ. ಜೊತೆಗೆ ಪ್ರವಾಸ ಸಾಹಿತ್ಯದಲ್ಲಿ ವಿಶೇಷವಾದಂಥ ಸಾಧನೆ ಮಾಡಿರುವಂಥ ಮೇಡಮ್ ಅವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಈಗಾಗಲೇ ಬಂದಿವೆ. ಹಾಗಾಗಿ ನಾನು ಮೇಡಮ್ ಅವರಿಗೆ ಅದರ ಕೃತಿ ಕುರಿತು ನಾನು ಮಾತಾಡೋದಿಲ್ಲ. ಕೃತಿಯುದ್ದಕ್ಕೂ ಕೂಡ ಬಹಳ ಒಳ್ಳೆಯ ವಿವೇಚನೆಯನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಒಂದು ಪ್ರವಾಸ ಕಥನದ ಒಳಗಡೆ ಸಾಕಷ್ಟು ಒಂದು ತೌಲನಿಕವಾಗಿ ನೋಡುವಂಥ ಕ್ರಮ ಆಗಿರ್ಬೋದು, ಅಥವಾ ನಿಂತು ನಿಂತು ವಿವೇಚಿಸಿ ಮುನ್ನಡೆಯುವಂಥ ಕ್ರಮ ಆಗಿರ್ಬೋದು, ಅಥವಾ ಫೆಮಿನಿಸಮ್ನ ಕೆಲವೊಂದು ತುಣುಕುಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ನಾನು ಆ ಕೃತಿ ಒಳಗಡೆ ಗಮನಿಸಿದ್ದೇನೆ. ಇವತ್ತು ಮನೆ ಬಿಟ್ಟು ಆಚೆಗೆ ಹೋಗದೆ ಸಾಧ್ಯ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಹಲವಾರು ವಿದೇಶದ ಪ್ರವಾಸಗಳನ್ನು ನೀವು ಮಾಡಿದ್ದೀರಿ. ಈಗ ನೀವು ಹೆಣ್ಮಕ್ಕಳಿಗೆ ಒಂದು ಪ್ರವಾಸದ ಅನುಭವಗಳನ್ನು ಕೆಲವೇ ಮಾತುಗಳಲ್ಲಿ ಹೇಳೋದಾದರೆ ಏನು ಹೇಳ್ತೀರಿ? ಹಿರಿಯರಿಗೆ ಏನು ಹೇಳ್ತೀರಿ ಅಂತ ನಾನು ಹೇಳಿದ ಒಂದೇ ಮಾತು ನನ್ನ ಮನಸ್ಸಿನಲ್ಲಿ ಆಗಾಗ ಬರ್ತಾ ಇರುವಂಥ ಒಂದೇ ವಿಷಯ ಇರ್ತೇನೆ. ನನೀಗ ಒಂದೊಂದು ಪ್ರವಾಸ ಕಥನದ ಹಿಂದೆ ಬಹಳಷ್ಟು ನಾವು ಶ್ರಮ ಹಾಕಿರ್ತೇವೆ. ನಾನು ಹೇಳಲಿಕ್ಕೆ ಹೊರಟದ್ದು ಅಷ್ಟೇ, ಅಷ್ಟು ಒಂದು ಮುತುವರ್ಜಿಯಿಂದ ನಾವು ಬರೆದುದನ್ನ ಈಗಿನ ಹಿರಿಯರು ಓದುವಂತಾದರೆ ಅದೇ ನಮಗೆ ನಿಜವಾಗಿ ದೊಡ್ಡ ಪ್ರಶಸ್ತಿ ಅನ್ನಿಸ್ತದೆ. ಈ ಕರ್ನಾಟಕ ಸಂಘವನ್ನು ನಾನು ತುಂಬ ಆಭಾರಿಯಾಗಿ ಸ್ಮರಿಸ್ತಾ ಇದ್ದೇನೆ. ಯಾಕಂದರೆ ಪ್ರವಾಸ ಕಥನ ಸಾಹಿತ್ಯ ಪ್ರಕಾರಕ್ಕೆ 2ನೇ ಸಲವೂ ನನಗೆ ಬಹುಮಾನವನ್ನು ಅಂದರೆ ಅಲ್ಲಿ ಆಯ್ಕೆಯಲ್ಲಿ ಬಹಳಷ್ಟು ಪಾರದರ್ಶಕತೆ ಇದೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ನನ್ನ ಕೃತಿಯನ್ನು ನಾನಾಗಿ ಹೊಗಳುತ್ತಲ್ಲ, ಆದರೆ ಬರೇ ಅದು ಪ್ರವಾಸ ಆ ಸ್ಥಳ ಈ ಸ್ಥಳ ಅಂತಿಲ್ಲ, ಒಟ್ಟು ಒಂದು ಜೀವನದ ತಾತ್ವಿಕತೆಯನ್ನು ನಾನು ಅದರೊಳಗೆ ತರಲಿಕ್ಕೆ ಬಹಳ ಮುತುವರ್ಜಿಯಿಂದ ಪ್ರಯತ್ನ ಮಾಡಿದ್ದೇನೆ. ಸಂಘದಲ್ಲಿ ಇಟ್ಟಿದ್ದೇನೆ ನಾನು ಆ ಪುಸ್ತಕಗಳನ್ನು, ಸಾಧ್ಯವಾದಷ್ಟು ಓದ್ಕೊಳ್ತೇನೆ ಅಂತ ಆಶಿ. ನಮ್ಮೊಳಗಿನ ಭಾವ ಪ್ರಪಂಚ ನಡವಳ್ಳಿ ವಸಂತ್ ಅವರು ಒಂದು ಮನೋಚಿಕಿತ್ಸಕ ದೃಷ್ಟಿಯಿಂದ ಒಂದು ಸೈಕಲಾಜಿಕಲ್ ವಿಷಯ ಇಟ್ಕೊಂಡು ಬರೆದಿರೋ ಪುಸ್ತಕ ಇದು. ಇಂಗ್ಲೀಷ್ನಲ್ಲಿ ತುಂಬ ಪುಸ್ತಕಗಳು ಬಂದಿದ್ದಾವೆ. ಪಾಲ್ ಹಾಕ್ ಅವರದ್ದು ಜೆಲಸಿ, ವೈ ಬಿ ಅಫ್ರೈಡ್ ಅಂತ ಪುಸ್ತಕಗಳೆಲ್ಲ ಇದ್ದಾವೆ. ಅದನ್ನು ಓದಿದಾಗ ನನಗೆ ಅನ್ನಿಸ್ತಾ ಇತ್ತು ಈ ಥರದ್ದು ಕನ್ನಡದಲ್ಲಿ ಯಾಕೆ ಬರಬಾರ್ದು ಈ ಥರ ಪುಸ್ತಕಗಳು ಅಂತ ಅನ್ನಿಸ್ತಾ ಇತ್ತು. ಅದನ್ನು ಈ ಪುಸ್ತಕ ತುಂಬಿದೆ ಅಂತ ನಂಗೆ ಅನಿಸುತ್ತೆ. ನಮ್ಮೊಳಗಿನ ಭಾವ ಪ್ರಪಂಚ ಏನು ಹತಾಶೆ, ನೋವು, ನಿರಾಸೆ ಎಲ್ಲ ವಿಷಯಗಳಿಗೆ ಹೇಗೆ ಒಂದು ಅದಕ್ಕೊಂದು ಅರ್ಥ ಇದೆ, ಅದು ಯಾಕೆ ಬರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ವಿಶ್ಲೇಷಿಸಿದ್ದಾರೆ. ತುಂಬ ಮುಖ್ಯವಾಗಿ ಇದನ್ನು ಪೋಷಕರು ಮತ್ತು ಶಿಕ್ಷಕರು ಮತ್ತು ಎಲ್ಲರೂ ಕೂಡ ಗಮನಿಸಬೇಕು. ನಾವಿವತ್ತು ಅನೇಕ ಸಮಸ್ಯೆಗಳಿಗೆ ನಮ್ಮ ಮಾನಸಿಕ ಸಮಸ್ಯೆಗಳೇ ಮುಖ್ಯವಾದ ಕಾರಣ ಆಗಿದೆ. ಅದಕ್ಕೆ ಇವರ ಒಂದು ಕೊನೆಯ ಒಂದು ಅಂಕಣ ಇದರಲ್ಲಿ ಸುಮಾರು ಲೇಖನಗಳಿದೆ, ಅದರಲ್ಲಿ ಒಂದು ಮಾನಸಿಕ ಆರೋಗ್ಯವನ್ನು ನಾವೇಕೆ ಕಡೆಗಣಿಸಿದ್ದೇವೆ ಅಂತ ಹೇಳಿಬಿಟ್ಟು ಅದೇ ಈ ಒಂದು ಸಂವಾದದ ಮುಖ್ಯವಾದ ಪ್ರಶ್ನೆ. ಮತ್ತು
ತುಂಬ ಧನ್ಯವಾದಗಳು. ಈ ಪುಸ್ತಕವನ್ನು ಕನ್ನಡಕ್ಕೆ ತಂದಿದ್ದಕ್ಕೆ ಮತ್ತು ಕನ್ನಡ ಸಂಘದ ಪ್ರಶಸ್ತಿ ಕೂಡ ಸಿಕ್ಕಿದೆ. ತುಂಬ ಧನ್ಯವಾದಗಳು, ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇಲ್ಲಿ ಸಾಹಿತ್ಯದ ಚರ್ಚೆ ಜಾಸ್ತಿ ಆಗ್ಬೇಕಾದ್ರೆ ನಾನು ವಿಜ್ಞಾನ ಬಗ್ಗೆ ವಿಜ್ಞಾನ ಮನೋವಿಜ್ಞಾನ ಬಗ್ಗೆ ಮಾತಾಡೋದು ಈ ಥರ ಶತಾವಧಾನದಲ್ಲಿ ಅಪ್ರಸ್ತುತ ಪ್ರಸಂಗಿ ಥರ ಆಗ್ಬಿಡ್ತೀನಿ ನಾನು. ಸೊ ಅದಕ್ಕೆ ಅವಕಾಶ ಕೊಡದೆ ನನ್ನನ್ನು ಪ್ರಶ್ನೆ ಕೇಳಿದ್ರದ್ದು ಒಳ್ಳೇದಾಯ್ತು. ಯಾಕಂದ್ರೆ ನಾನು ಪ್ರಶ್ನೆಗಳಿಗೆ ಉತ್ತರದಲ್ಲ, ನನ್ನ ಕೌನ್ಸೆಲಿಂಗ್ ಅಂದರೆ ಪ್ರತಿ ಪ್ರಶ್ನೆಗಳು ಮಾತ್ರ ಇರುತ್ತೆ. ಯಾಕೆಂದರೆ ಉತ್ತರಗಳನ್ನು ನಿಮ್ಮ ಒಳಗಡೆ ಹುಡುಕ್ಸೋದೇ ಮನೋಚಿಕಿತ್ಸೆ. ನಾನು ಕೊಡೋದು ನನ್ನ ನನ್ನ ಅನುಭವದಿಂದ ನನ್ನ ಆತ್ಮಚರಿತ್ರೆಯಿಂದ ಬಂದಿರುತ್ತೆ. ಸೊ ನಿಮ್ಮ ಆತ್ಮಚರಿತ್ರೆಯಲ್ಲಿ ನಿಮ್ಮ ಸಾಧ್ಯತೆಗಳಲ್ಲಿ ನಿಮಗೆ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದು ಹುಡ್ಕೊಳ್ಳೋದೇ ಮನೋಚಿಕಿತ್ಸೆ. ಸೊ ಹಂಗಾಗಿ ನನ್ನ ಪ್ರಶ್ನೆ ಕೇಳಿದ್ರೆ ನಾನು ಮತ್ತೆ ಪ್ರಶ್ನೆನೇ ಕೇಳ್ತೀನಿ. ಹಂಗಾಗಿ ಅದು ಒಳ್ಳೆ ಕೆಲಸ ಮಾಡಿದ್ದೀರಿ. ಮೂಲಭೂತವಾಗಿ ಸಾಹಿತ್ಯ ಸಾಹಿತ್ಯ ಕೃತಿಯಲ್ಲಿ ಒಂದು ರೂಪಕಗಳ ಮೂಲಕ ಒಂದು ಘಟನೆಗಳ ಮೂಲಕ ಆಯೋಗುತ್ತೆ. ಯಾಕಂದ್ರೆ ಅಂಥ ಘಟನೆಗಳನ್ನು ನನ್ನ ದಿನ ನನ್ನ ಹತ್ರ ಬಂದವ್ರ ಹತ್ರ ಪ್ರತಿ ಕ್ಷಣ ಕೇಳ್ತೀನಿ. ಸೊ ದಿನಕ್ಕೆ ನಾನು 10 ಘಟನೆಯನ್ನು 10 ಕತೆ ಮಾಡ್ಬೋದು. ಈಗ ನಿನ್ನೆ ಮೊನ್ನೆ ಒಂದು ಬೆಂಗಳೂರಿಂದ ಒಂದು ಹುಡುಗಿ ಬಂದಿದ್ದು ಕೌಟುಂಬಿಕ ಹಿಂಸೆ ವೇಗವಾಗಿ ತೊಂದರೆಗಳು ಅಂತ ಎರಡು ದಿನ ಕೂತ್ಕೊಂಡು ದಿನಕ್ಕೆ 4 ಗಂಟೆ ನನ್ನ ಹತ್ರ ಮಾತಾಡಿದ್ದಾರೆ. ಸೊ ಅವಳು ಒಂದನ್ನು ನಾನು ಕಾದಂಬರಿ ಮಾಡ್ಬೋದು, ಬಟ್ ಅಂಥ ಶಕ್ತಿ ಇಲ್ಲ ಅವರಿಗೆ ಮೂಲಭೂತವಾಗಿ. ಸೊ ಅಂದರೆ ಮಾನಸಿಕ ಸಮಸ್ಯೆಗಳು ಅಂದರೆ ಒಂಥರ ಮೂಲಭೂತವಾಗಿ ನಾವು ಅದನ್ನು ಮುಖವಾದ ಒಳಗಡೆ ಏನಿಟ್ಕೊಂಡಿದ್ದೀವಿ ಅಂದರೆ ಸಾಮಾಜಿಕ ಸಾಂಸ್ಕೃತಿಕ ದೃಷ್ಟಿಯಲ್ಲಿ ಅದನ್ನು ದೌರ್ಬಲ್ಯ ಅಂತ ತಗೊಂಡಾಗ ಎಷ್ಟು ಆಗುತ್ತೆ. ಸೊ ಅದನ್ನು ಕಳಚೋದಾಗೆ ಈ ಸಾಹಿತ್ಯದಲ್ಲಿ ಮುಖವಾಡವನ್ನು ಕಳಚೋದಾಗೆ ಅಂತ ಹೇಳ್ತಿದ್ದೋ ಅದನ್ನು ನಾನು ಘಟನೆಗಳ ಮೂಲಕ ಅದನ್ನು ಅನುಭವಿಸೋದ್ರ ಮೂಲಕ ಮಾಡೋದಕ್ಕೆ ಹೇಗೆ ಅಂತ ಹೇಳೋ ಪ್ರಯತ್ನ ಪಟ್ಟಿದ್ದೀನಿ. ಸೊ ಇದು ನಾನು ಪುಸ್ತಕದಲ್ಲೂ ಹೇಳಿದ್ದೀನಿ, ಇದು ಉತ್ತರಗಳಿಗಿಂತ ನಿಮ್ಮಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಹುಟ್ಟಾಕಿದ್ರೆ ನಾನು ಬರ್ದಿದ್ದು ಸಾರ್ಥಕ ಆಗುತ್ತೆ. ಪ್ರಶಸ್ತಿ ಕೊಟ್ಟವರಿಗೆ ವ್ಯಾಕೋಡ ಬೆಂಗಳೂರು ಇವರು ಮುತ್ತು ಕೊಟ್ಟ ಮೀನು ಕೃತಿಯನ್ನು ಕುರಿತು ಕತ್ತಿಗೆ ಚೆನ್ನಪ್ಪಸರ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿ ಕೇಳ್ತೇನೆ. ಈಗಾಗಲೇ ಹಾರದರಳಿ ಪ್ರಾಣಪಕ್ಷಿ ಎನ್ನುವಂಥ ಆಸಾ ಬ್ಯಾಕೋಡ ಅವರ ಕೃತಿಗೆ ಈಗಾಗಲೇ ಕರ್ನಾಟಕ ಸಂಘದ ಪುಸ್ತಕ ಬಹುಮಾನ ಬಂದಿತ್ತು. ಎರಡನೇ ಬಾರಿಗೆ ಅವರು ಪುಸ್ತಕ ಬಹುಮಾನವನ್ನು ಪಡಿತಾ ಇದ್ದಾರೆ ಮುತ್ತು ಕೊಟ್ಟ ಮೀನಿಗೆ. ಹಾಗಾಗಿ ಅಭಿನಂದನೆಗಳು ಅವರಿಗೆ. ಹಾಂ ನೋಡಿ, ಭಾಳ ಒಳ್ಳೇದು ಹೇಳ್ತಾ ಇದ್ದಾರೆ. ಈ ದಾನದಲ್ಲಿ ಸಮಯ ದಾನ ಮಾಡೋದಿದೆಲ್ಲ ಭಾಳ ಒಳ್ಳೇದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸಮಯದಾನವನ್ನು ನೀಡಿಬಿಟ್ಟು ಅವರಿಗೆ ಬ್ಯಾಕೋಡ ಅವ್ರಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ. ನಾನು ನಾನು ಹೇಳಿದ್ರೆ ಅದರ ಏನೋ ತಪ್ಪಾಗುತ್ತೆ ಅಂತ ಹೇಳ್ಕೊಂಡು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅದು ಕೆಲವು ಪ್ರವಾಸ ಕದರಿಗಳಲ್ಲಿ ಅವರು ಮಾಡಿರ್ತಕ್ಕಂಥದ್ದು, ಅವ್ರು ಹೇಳಿರ್ತಕ್ಕಂಥದ್ದು ಏನಿದೆಯಲ್ಲ ಮುತ್ತು ಕೊಟ್ಟ ಮೀನಿನಲ್ಲಿ ಅನೇಕ ಕತೆಗಳು ಅನೇಕ ಇದುಗಳು ನಮ್ಮವನೇ ಎಲ್ಲ ಕಾಪಿ ಮಾಡಿದ್ದಾರೆ ಅನ್ನೋಂಗೆ ಕಾಣಿಸ್ತಾ ಇದೆ. ಹಾಗಾಗಿ ನಾನು ಅವ್ರಿಗೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಕರ್ನಾಟಕ ಸಂಘದವರು ಅವರಿಗೆ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ನಾನು ಅವರಿಗೆ ಅಭಿನಂದನೆ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಈಗ ಸರ್ ಹೇಳಿದಾಗೆ ಇಲ್ಲಿನ ಕೆಲವನ್ನ ಕಾಪಿ ಮಾಡಿದ್ದಾರೆ ಅನಿಸ್ತಾ ಇದ್ದಾರೆ ಅಂದರು. ನಿಜ ಅದು. ಆ್ಯಕ್ಚುಲಿ ನಾನು ತಿಂಗಳಲ್ಲಿ ಒಂದು 15 ದಿವಸ ಶಿವಮೊಗ್ಗದ ಜಿಲ್ಲೆಯಲ್ಲೇ ಇರ್ತೀನಿ. ಶಿವಮೊಗ್ಗ ಜಿಲ್ಲೆಯಲ್ಲೇ ನನ್ನ ಪ್ರವಾಸ, ಯಾಕಂದರೆ ನಾನು ಕಾಡಿನ ಅಧ್ಯಯನ ಮಾಡ್ತಾ ಇಲ್ಲಿರೋದ್ರಿಂದ. ಹಾಗಾಗಿ ಕಾಡಿನ ಕುರಿತಾದ ಕತೆಗಳು, ಪಕ್ಷಿ ಪ್ರಾಣಿ ಪಕ್ಷಿಗಳ ಕತೆಗಳನ್ನು ಬರಿತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಂದರೆ ಮಕ್ಕಳಿಗೆ ಬರೆಯೋದು ಭಾಳ ಸೂಕ್ಷ್ಮ, ಯಾಕಂದರೆ ಮಕ್ಕಳ ಮನಸ್ಸು ಭಾಳ ಮೃದುವಾಗಿರುತ್ತೆ. ಆ ದೃಷ್ಟಿಕೋನ ಇಟ್ಕೊಂಡು ಬರೆಯೋದು ಇದೆಲ್ಲ ಭಾಳ ಚಾಲೆಂಜಿಂಗು. ಹಾಗಾಗಿ ನಾನು ಸೂಕ್ಷ್ಮವಾಗಿ ಪ್ರಾಣಿ ಪಕ್ಷಿಗಳ ಮೂಲಕ ಕತೆಗಳನ್ನೇ ಮಕ್ಕಳಿಗೆ ಹೇಳ್ತೀನಿ, ಯಾಕಂದರೆ ಮಕ್ಕಳಿಗೆ ಆಕರ್ಷಕ ಆಗೋದು ಅದರಲ್ಲೇ. ಹಾಗಾಗಿ ಅಂಥ ಕತೆಗಳನ್ನು ರಚಿಸುವ ಮೂಲಕ ನನ್ನ ಆಲ್ರೆಡಿ 2013 ಆರ್ದ್ರಲ್ಲಿ ಪ್ರಾಣಪಕ್ಷಿ ಕಾದಂಬರಿಗೆ ಅವಾರ್ಡ್ ಬಂದಾಗ ಅದು ಕೂಡ ಪ್ರಾಣಿ ಪಕ್ಷಿಗಳ ಮೇಲೆ ಇದೆ. ಈ ಕೃತಿ ಕೂಡ ಪ್ರಾಣಿ ಪಕ್ಷಿಗಳ ಮೇಲೆ ಇದೆ. ವಿಶೇಷ ಏನಂದರೆ ಸ್ಟಾರ್ಟಿಂಗಲ್ಲೇ ಹೇಳಿದ್ರು ಅಮ್ಮವ್ರು ಹೇಳಿದ್ರು ಕರ್ನಾಟಕ ಸಂಘದ ಅವಾರ್ಡ್ ಬಂದ ಮೇಲೆ ಬೇರೆ ಕೃತಿ ಬೇರೆ ಅವಾರ್ಡ್ಗಳು ಹುಡುಕ ಬರ್ತವಂತ. ನನಗೆ 2013 ಇಸ್ವಿಯಲ್ಲಿ ಕರ್ನಾಟಕ ಸಂಘ ಅವಾರ್ಡ್ ತೊಗೊಂಡ ಮೇಲೆ ಸಾಹಿತ್ಯ ಅಕಾಡೆಮಿ ಕೂಡ ಬಂತು, ಅವಾರ್ಡ್ ಬಂತು. ಅದ್ರ ಜೊತೆಗೆ ಮತ್ತೆ ಇನ್ನೂ 4 ಕೃತಿಗಳು 4 ಪ್ರಶಸ್ತಿಗಳು ಬಂದವು ನನಗೆ. ಹಾಗಾಗಿ ಇತ್ತೀಚೆಗೆ ನಾನು ಕೇಂದ್ರ ಸಾಹಿತ್ಯ ಅವಾರ್ಡ್ ಕೂಡ ಆಯಿತು ನನಗೆ. ಅದ್ರ ಜೊತೆಗೆ ಕರ್ನಾಟಕ ಸಂಘದ ಪ್ರಶಸ್ತಿಯನ್ನು ಭಾಳ ಹೆಮ್ಮೆಯಿಂದ ಗೌರವದಿಂದ ಸ್ವೀಕರಿಸ್ತೀನಿ. ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಯಶಸ್ವಿಯಾಗಿ ನಡೆದೆ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮನು ಬಳಗಾಸರ್ ಅವರಿಗೂ ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದಂಥ ಉದಯಕುಮಾರ್ ಉದಯಶಂಕರ್ ಶಾಸ್ತ್ರಿ ಸರ್ ಅವರಿಗೂ ಪ್ರೊಫೆಸರ್ ಆಶಾಲತಾ ಮೇಡಮ್ ಅವರಿಗೂ ಮತ್ತು ಎಲ್ಲ ಲೇಖಕರಿಗೂ ಮತ್ತು ಈ ಸಂವಾದದಲ್ಲಿ ಪ್ರತಿಕ್ರಿಯೆ ನೀಡಿದಂಥ ಎಲ್ಲ ಓದುಗರಿಗೂ ಮತ್ತು ಸೌಹೃದಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇಲ್ಲಿಗೆ ಈ ಸಂವಾದದ ಕಾರ್ಯಕ್ರಮನ
ಈ ಕನ್ನಡ ಸಂಘದ ಪುಸ್ತಕ ಬಹುಮಾನ ಕಾರ್ಯಕ್ರಮದಲ್ಲಿ ಈ ಛಾಯಾಗ್ರಾಹಕರ ಐನೂರು ಗಿರಿಯವರ ಸರ್ದು ಹಾಗೂ ನಮ್ಮ ಶಿವಕುಮಾರ್ ಸರ್ದು ಉತ್ತಮ ಛಾಯಾಚಿತ್ರಗಳ ಪ್ರದರ್ಶನ ಇದೆ. ಇಲ್ಲಿ ಪ್ರಾಣಿ ಪಕ್ಷಿಗಳದು ಛಾಯಾಚಿತ್ರಗಳು ಒಂದಕ್ಕಿಂತ ಒಂದು ಭಿನ್ನವಾಗಿ ಮತ್ತು ಆಕರ್ಷಣೀಯವಾಗಿದೆ. ಪ್ರತಿಯೊಬ್ಬರು ಛಾಯಾಗ್ರಾಹಕರು ಈ ಥರ ಒಳ್ಳೆಯ ವೇದಿಕೆ ಸಿಕ್ಕಾಗ ಅವರು ಹೆಚ್ಚು ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ಒಂದು ವೇದಿಕೆ ಆಗುತ್ತೆ. ಆ ನಿಟ್ಟಿನಲ್ಲಿ ಐನೂರು ಗಿರಿ ಸರ್ ಹಾಗೂ ಛಾಯಾಗ್ರಾಹಕರಾದ ಶಿವಕುಮಾರ್ ಸರ್ ಅಡ್ವೊಕೇಟ್ ಲಾಯರ್ ಅವರು ಅವರು ತುಂಬ ಅತ್ಯುತ್ತಮ ಛಾಯೆಗಳ ಚಿತ್ರಗಳನ್ನು ಇಲ್ಲಿ ಹಾಕಿದ್ದಾರೆ. ಅದನ್ನು ಎಲ್ಲರೂ ಬಹುತೇಕ ಎಲ್ಲ ಛಾಯಾಚಿತ್ರ ಪ್ರೇಮಿಗಳು ಪರಿಸರ ಪ್ರೇಮಿಗಳು ಕೂಡ ಇದನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯ ಹೀಗೆ ಮುಂದುವರಿಯಲಿ, ಅವರಿಗೆ ಶುಭವಾಗಲಿ ಅಂತ ಶುಭಾರೈಸ್ತೇನೆ. ಪ್ರತಿ ವರ್ಷದಂತೆ 2020 ಪುಸ್ತಕ ಬಹುಮಾನಕ್ಕೆ ಕರ್ನಾಟಕದ ಮತ್ತು ಹೊರ ರಾಜ್ಯಗಳಿಂದ ಪುಸ್ತಕ ಬಹುಮಾನದ ಸಾಹಿತಿಗಳು ಮತ್ತು ಬಹುಮಾನವನ್ನು ಸ್ವೀಕಾರ ಮಾಡಲ್ವ ಎಲ್ಲ ಸಾಹಿತಿಗಳು ಸಭಾಂಗಣದ ಒಳಗಡೆ ಬರಬೇಕಾಗಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ HD ಉದಯಶಂಕರ್ ಶಾಸ್ತ್ರಿಗಳು ಅಧ್ಯಕ್ಷರು ಕನ್ನಡ ಸಂಘ ಅವರು ವೇದಿಕೆಗೆ ಬರಬೇಕಾಗಿ ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಬರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಅನಂತರ ಇವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕದ ಹೆಸರಾಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ನಾಡೋಜ ಡಾಕ್ಟರ್ ಮನು ಬಳಿಗಾರ ಅವರು ಸಹ ವೇದಿಕೆ ಬರಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತೇನೆ. ಜೋರಾಗಿ ಚಪ್ಪಾಳೆ ತಟ್ಟಬೇಕು, ಒಬ್ಬರಿಗೆ ಚಪ್ಪಾಳೆ ಶಬ್ದ ಬರೋಲ್ಲ. ಹಾಗೆಯೇ ಕರ್ನಾಟಕ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಆಶಾಲತಾ ಎಂ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಇಂದಿನ ಕರ್ನಾಟಕ ಸಂಘದ ಪ್ರತಿಷ್ಠಿತ ಪ್ರತಿ ವರ್ಷ ಕೊಡ ಮಾಡುವ ಪುಸ್ತಕ ಬಹುಮಾನದ ಬಹುಮಾನಕ್ಕೆ ಆಯ್ಕೆಯಾಗಿ ಇದುವರೆಗೂ ಸಂಜೆ 3:30 ನಮ್ಮೊಂದಿಗೆ ಸಂವಾದದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರ ವಿನಿಮಯಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಈ ವರ್ಷದಲ್ಲಿ 2020 ಬಹುಮಾನಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಸಾಹಿತಿಗಳನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಅವರೆಲ್ಲರೂ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಮೊದಲನೇದು ಪರವಶ ಕಾದಂಬರಿಯಲ್ಲಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಧವನ ಸೊರಬ ಅವರು ವೇದಿಕೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಧವನ ಸೊರಬ ಹಾಗೆಯೇ ಪದ್ಮರಾಜ ದಂಡವತಿ ಬೆಂಗಳೂರು ಅವರು ಸಹ ವೇದಿಕೆ ಬರಬೇಕು. ಹಾಗೆಯೇ ಶ್ರೀದೇವಿ ಕೆರೆಮನೆ ಹಗ್ಗುವಾಡ ಕಾರವಾರ ಅವರು ಸಹ ವೇದಿಕೆ ಬರಬೇಕು. ಹಾಗೆಯೇ AS ಮಕಾನಾಧಾರ ಬೆಟಗೇರಿ ಗದಗ ಅವರು ಸಹ ವೇದಿಕೆ ಬರಬೇಕು. ಹಾಗೆಯೇ ಆಶಾ ಜಗದೀಶ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಅವರು ಸಹ ವೇದಿಕೆ ಬರಬೇಕು. ಶಾಂತಿ ಕೆ ಅಣ್ಣಪ್ಪ ಅವರು ಬಂದಿಲ್ಲ. ಮಂಗಳ TS ಬೆಂಗಳೂರು ಅವರು ಸಹ ವೇದಿಕೆ ಬರಬೇಕು. ಸರ್ ಜೋರ ಚಪ್ಪಾಳೆ ತಟ್ಟಿ ಸರ್. ಎಂ ಜಾನಕಿ ಹೆರೂರು ಬ್ರಹ್ಮಾವರ ಉಡುಪಿ ಜಿಲ್ಲೆ ಅವರು ಸಹ ವೇದಿಕೆ ಬರಬೇಕು. ಹಾಗೆ ನಡಹಳ್ಳಿ ವಸಂತ್ ಶಿವಮೊಗ್ಗ ಅವರು ಸಹ ವೇದಿಕೆ ಬರಬೇಕು. ಹಾಸ ಬ್ಯಾಕೋಡ್ ಬೆಂಗಳೂರು ಅವರು ಸಹ ವೇದಿಕೆ ಬರಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಬಂಧುಗಳೇ, ಬಹುಶಃ ನಾನು ಆಗಲೇ ಹೇಳಿದಂತೆ ಕರ್ನಾಟಕ ಸಂಘದಲ್ಲಿ ನಿನ್ನೆ ಇಂದು 2 ಸಹ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಇದೆ. ಇದು ಸಾಹಿತ್ಯದ ಹಬ್ಬ, ಸಾಂಸ್ಕೃತಿಕ ಹಬ್ಬ, ಹೀಗೆ ಅನೇಕ ರೀತಿಯಲ್ಲಿ ನಿನ್ನೆ ಇಂದು ವಿಧ ವಿಧವಾಗಿ ಕಾರ್ಯಕ್ರಮದಲ್ಲಿ ಯಶಸ್ವಿ ಕಾರ್ಯಕ್ರಮಗಳು ನಡೀತಾ ಇದ್ದು ಈ ಮುಂದಿನ ಕಾರ್ಯಕ್ರಮವನ್ನು ಶ್ರೀಮತಿ ಶೀಲಾ ಸುರೇಶ್ ಅವರು ನಡೆಸಿಕೊಡ್ಬೇಕಾಗಿ
ತಮ್ಮೆಲ್ಲರ ಪರವಾಗಿ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಬಹುಶಃ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲಿರುವವರು ಕರ್ನಾಟಕದಿಂದ ಶ್ರೀಮತಿ ಪ್ರೊಫೆಸರ್ ಆಶಾಲಾಧರ್ ಅವರು ನಡೆಸಿಕೊಟ್ಟಲಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ನಡೆಸಿಕೊಡುವವರು ಕುಮಾರಿ ಅನುಶ್ರೀ ಅವರು. ಅಂತರದ ಮನಿ ಗುರು ಕುಟಿಲ ತಮಂತರಂಗ ಬಹು ಜಟಿಲ ಕುಟಿಲ ತಮಂತರಂಗ ಬಹು ಭಾವ ವಿಪಿನ ಸಜಾರಿ ಭಾವ ವಿಪಿನ ಸಜಾರಿ ಅಂತರ ತಮನಿ ಗುರು ಜನುಮ ಶತಕೋಟಿ ಸಂಸ್ಕಾರ ಜನುಮ ಜನುಮ ಶತಕೋಟಿ ಸಂಸ್ಕಾರ ಪರಮ ಚರಮ ಸಂಸ್ಕಾರಿ ಪರಮ ಚರಮ ಸಂಸ್ಕಾರಿ ಅಂತರದ ಮನೆ ಗುರು ಪುಣ್ಯ ನಾನಾಲಲಿತ ರುದ್ರಲೀಲಾ ರೂಪ ಅರೂಪ ವಿಹಾರಿ ರೂಪ ಅರೂಪ ವಿಹಾರಿ ಅಂತರದ ಮನೆ ಗುರು ಕರ್ನಾಟಕ ಸಂಘದ ಅಧ್ಯಕ್ಷರಾಗಿದ್ದ ಹೆಚ್ ಡಿ ಉದಯಶಂಕರ್ ಶಾಸ್ತ್ರಿ ಅವರು ಕಿರು ಕಾಣಿಕೆಯನ್ನು ಅರ್ಪಿಸಬೇಕಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿರೂಪಕರು ಹೇಳಿದಂಗೆ ನಮಗೆ ನಿಜವಾಗ್ಲೂ ಇದೊಂದು ಸಂಭ್ರಮ ಆಚರಣೆಯ ಸಂದರ್ಭ. ನಿನ್ನೆ ತಾನೇ ನಾವು ನಮ್ಮ ಕರ್ನಾಟಕ ಸಂಘದ 91ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿದ್ವಿ. ನಮ್ಮ ಕರ್ನಾಟಕ ಸಂಘವು 91ನೇ ವರ್ಷವನ್ನು ಮೊನ್ನೆ ನವೆಂಬರ್ 8ರಂದು ಪೂರೈಸಿ 92ನೇ ವರ್ಷದಲ್ಲಿ ಈಗ ಹೆಜ್ಜೆ ಇಡ್ತಾ ಇದೆ. ಇದು ಕನ್ನಡದ ಒಂದು ಹಿರಿಯ ಸಂಸ್ಥೆ ಅನ್ನೋದಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಇಂದು ನಮ್ಮ ಕಾರ್ಯಕ್ರಮಗಳಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ ಪುಸ್ತಕ ಬಹುಮಾನ ಪ್ರದಾನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಪೂರ್ವಾಧ್ಯಕ್ಷರಾದ ಕೆಜಿ ಸುಬ್ರಹ್ಮಣ್ಯರವರು ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ಪ್ರಾರಂಭಿಸಿದರು. ಆ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಹುಟ್ಟಿ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಹುಮಾನ ಫೆಲೋಶಿಪ್ ಅಥವಾ ಯಾವುದಾದರೂ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪಡೆದವರಿಗೆ ನಮ್ಮ ಸಂಘದ ಗೌರವ ಸದಸ್ಯತ್ವವನ್ನು ನೀಡುವ ಪರಿಪಾಠವನ್ನು ಅವರು ಶುರು ಮಾಡಿದರು.
ಹಾಗೆ ಗೌರವ ಸದಸ್ಯತ್ವವನ್ನು ಪಡೆದವರ ಹೆಸರಿನಲ್ಲಿ ಪುಸ್ತಕ ಬಹುಮಾನವನ್ನು ನೀಡುವ ಪದ್ಧತಿಯನ್ನು ಕೂಡ ಅವರು ಶುರು ಮಾಡಿದರು. ಹಲವಾರು ಸಂಘ ಸಂಸ್ಥೆಗಳು ಈ ರೀತಿಯಾಗಿ ಗೌರವ ಸದಸ್ಯತ್ವವನ್ನು ನೀಡುತ್ತವೆ, ಆದರೆ ಅವರ ಹೆಸರಿನಲ್ಲಿ ಪುಸ್ತಕ ಬಹುಮಾನವನ್ನು ನೀಡುವ ಸಂಸ್ಥೆಗಳು ತುಂಬ ಕಡಿಮೆ. ಹಾಗಾಗಿ ಇದೊಂದು ವಿಶಿಷ್ಟ ಕಾರ್ಯಕ್ರಮ, ವಿಶಿಷ್ಟ ಪದ್ಧತಿ ಅಂತ ನಾವು ಸಂತೋಷಿಸ್ತಾ ಇದ್ದೇವೆ. ಇಲ್ಲಿ ನಾವು ಈಗಾಗಲೇ ಕುವೆಂಪು, ಎಸ್ ವಿ ಪರಮೇಶ್ವರ ಭಟ್ಟ, ಎಂ ಕೆ ಇಂದಿರಾ, ಲಂಕೇಶ್, ಜಿ ಎಸ್ ಶಿವರುದ್ರಪ್ಪ, ಹಾಮಾ ನಾಯಕ, ಯು ಆರ್ ಅನಂತಮೂರ್ತಿ, ಕೆ ವಿ ಸುಬ್ಬಣ್ಣ, ಶಿವಮೊಗ್ಗ ಸುಬ್ಬಣ್ಣ, ನಾ ಡಿಸೋಜ, ಗಿರೀಶ ಕಾಸರವಳ್ಳಿ, ಲಕ್ಷ್ಮೀನಾರಾಯಣ ಭಟ್ ಹಾಗೂ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರಿಗೂ ಹಾಗೂ ಚಿದಾನಂದ ಮೂರ್ತಿಯವರಿಗೂ ಗೌರವ ಸದಸ್ಯತ್ವವನ್ನು ನಮ್ಮ ಸಂಘದಿಂದ ನೀಡಿರುತ್ತೇವೆ. ನೀವಿಲ್ಲಿ ಗಮನಿಸಬಹುದು, ಮೊದಲಿನ 14 ಭಾವಚಿತ್ರಗಳು ನಮ್ಮ ಗೌರವ ಸದಸ್ಯರ ಭಾವಚಿತ್ರಗಳು, ಹಾಗೆಯೇ ನಮ್ಮ ಸ್ಥಾಪಕ ಸದಸ್ಯರಾದ ಸ್ಥಾಪಕ ಅಧ್ಯಕ್ಷರಾದ ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಹೆಸರಿನಲ್ಲಿ ಪ್ರವಾಸ ಸಾಹಿತ್ಯಕ್ಕೂ, ನಮ್ಮ ಕಟ್ಟಡದ ದಾನಿಗಳಾದ ವೆಂಕಟ ಶಾಸ್ತ್ರಿಯವರ ಹೆಸರಿನಲ್ಲಿ ವಿಜ್ಞಾನ ಸಾಹಿತ್ಯಕ್ಕೂ, ಹಾಗೂ ಖ್ಯಾತ ವೈದ್ಯ ಸಾಹಿತಿಗಳಾದ ಚಂದ್ರಪ್ಪ ಗೌಡರ ಹೆಸರಿನಲ್ಲಿ ವೈದ್ಯ ಸಾಹಿತ್ಯಕ್ಕೂ ನಾವು ಪುಸ್ತಕ ಬಹುಮಾನವನ್ನು ನೀಡುತ್ತಾ ಬಂದಿದ್ದೇವೆ. ಈ ಪುಸ್ತಕ ಬಹುಮಾನವು 10,000 ರೂಪಾಯಿಗಳು ಹಾಗೂ ಬಹುಮಾನ ಫಲಕವನ್ನು ಹೊಂದಿರುತ್ತದೆ. ಈ ಪುಸ್ತಕ ಬಹುಮಾನವನ್ನು ಅತ್ಯಂತ ಪಾರದರ್ಶಕವಾಗಿ ನಾವು ನೀಡ್ತಾ ಬಂದಿದ್ದು, ತೀರ್ಪುಗಾರರ ತೀರ್ಪೇ ಇಲ್ಲಿ ಅಂತಿಮ. ಹಾಗಾಗಿ ಇಂದು ನಮ್ಮ ಈ ಪುಸ್ತಕ ಬಹುಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಹೆಚ್ ಡಿ ಉದಯಶಂಕರ ಶಾಸ್ತ್ರಿಯವರನ್ನು ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿರುವವರು ನಾಡೋಜ ಮನು ಬಳೆಗಾರ ಅವರು. ನಾನು ಒಂದು ದೂರವಾಣಿ ಕರೆಯನ್ನು ಮಾಡಿದ ತಕ್ಷಣವೇ ಏನೂ ಯೋಚನೆ ಮಾಡದೆ ಅವರು ತಕ್ಷಣ ಒಪ್ಕೊಂಡ್ರು. ನಾನು ಅಂದೆ, ನಿಮಗೆ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ ಸರ್, ಬರೋಕ್ಕಾಗತ್ತಾ ಅಂತ. ಅದಕ್ಕೂ ನನಗೂ ಏನೂ ಸಂಬಂಧ ಇಲ್ಲಮ್ಮ, ನಾನು ಬಂದ್ಬಿಡ್ತೀನಿ ಅಂತ ಒಂದೇ ಮಾತಿಗೆ, ಇದುವರೆಗಿನ ನನ್ನ ಅನುಭವದಲ್ಲಿ ಒಂದೇ ಮಾತಿಗೆ ಎರಡನೇ ಯೋಚನೆ ಇಲ್ಲದೆ ಒಪ್ಪಿದವರು ಅವರು. ನನಗೆ ತುಂಬ ಸಂತೋಷ ಆಯಿತು ಸರ್. ಡಾಕ್ಟರ್ ಮನು ಬಳೆಗಾರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಿಮಗೆಲ್ಲ ಗೊತ್ತಿರೋ ಹಂಗೆ ಕಳೆದ 5 ವರ್ಷಗಳಿಂದ ಕಾರ್ಯನಿರ್ವಹಿಸಿದ್ದಾರೆ. ಇವರು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಿರ್ದೇಶಕರಾಗಿ, ಆಯುಕ್ತರಾಗಿ ಕೆಲಸ ಮಾಡಿ ಸೇವೆಯಲ್ಲಿ ಇದ್ದಾಗಲೇ 2 ಚಿನ್ನದ ಪದಕ ಹಾಗೂ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕಥಾ ಸಂಕಲನ, ಕವನ ಸಂಕಲನ, ಲಲಿತ ಪ್ರಬಂಧ ಸಂಕಲನ, ನಾಟಕ, ಜೀವನ ಚರಿತ್ರೆಗಳು, ಸಂಪಾದನೆ ಹಾಗೂ ಭಾಷಾಂತರ ಸೇರಿದಂತೆ 30ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಸಿಂಗಾಪುರದಲ್ಲಿ ನಡೆದ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನದ ಅಧ್ಯಕ್ಷತೆ, ಅಮೆರಿಕದ VSNA ರಜತ ಮಹೋತ್ಸವದಲ್ಲಿ ಪ್ರಧಾನ ಭಾಷಣ, ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಕನ್ನಡ ಸಂಘದ ರಜತ ಮಹೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಉಪನ್ಯಾಸ, ಲಂಡನ್ನಲ್ಲಿ ರವೀಂದ್ರನಾಥ್ ಟಾಗೋರ್ 150ನೇ ವರ್ಷಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಉಪನ್ಯಾಸ, ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, ನವನ್ ದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಕನ್ನಡ ಸಮ್ಮೇಳನದ ಕವಿಗೋಷ್ಠಿ ಅಧ್ಯಕ್ಷತೆ ಸೇರಿದಂತೆ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ವ್ಯಾಪಕ ಪ್ರವಾಸ ಕೈಗೊಂಡು ಉಪನ್ಯಾಸಗಳನ್ನು ನೀಡಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿನ ಅನನ್ಯ ಸೇವೆಗಾಗಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದ್ದಾರೆ. ಹಂಪಿಯ ಕನ್ನಡ ವಿಶ್ವವಿದ್ಯಾಲಯವು ಗೌರವ ನಾಡೋಜ ಪದವಿಯನ್ನು ನೀಡಿದೆ. ನಾನು ಇದಕ್ಕಾದರೂ ಚಪ್ಪಾಳೆಯನ್ನು ನಿರೀಕ್ಷಿಸ್ತಾ ಇದ್ದೀನಿ. ಕನ್ನಡ ನೇಪಾಳಿ ಭಾಷೆಗಳ ಸಾಹಿತ್ಯ ಸಂವರ್ಧನೆಯಲ್ಲಿ ಡಾಕ್ಟರ್ ಬಳಿಗಾರ್ ಮಾಡಿದ ಅನನ್ಯ ಕೆಲಸಕ್ಕಾಗಿ ನೇಪಾಳದ ಪ್ರತಿಷ್ಠಿತ ನೇಪಾಳಿ ಸಮ್ಮಾನ್ ಅಂತಾರಾಷ್ಟ್ರೀಯ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಬೆಟಗೇರಿ ಕೃಷ್ಣ ಶರ್ಮ ಕಥಾ ಪ್ರಶಸ್ತಿ, ವಿಶ್ವ ಮಾನವ ಪ್ರಶಸ್ತಿ, ಕುವೆಂಪು ಸಾಹಿತ್ಯ ಪ್ರಶಸ್ತಿ, ರನ್ನ ಸಾಹಿತ್ಯ ಪ್ರಶಸ್ತಿ, ಗೊರೂರು ಸಾಹಿತ್ಯ ಪ್ರಶಸ್ತಿ ಸೇರಿದಂತೆ ನಾಡಿನ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಜಗತ್ತಿನ ಬಹುದೊಡ್ಡ ಸಾಹಿತ್ಯ ಸಂಸ್ಥೆಯಾದ 106 ವರ್ಷದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ಜರುಗಿಸಿದ ಹೆಗ್ಗಳಿಕೆ ಡಾಕ್ಟರ್ ಮನು ಬಳೆಗಾರ್ ಅವರದ್ದು. ಭಾರತದ ಸಾಹಿತ್ಯ ಚರಿತ್ರೆಯಲ್ಲಿ ಮೊದಲೆಂಬಂತೆ ದಲಿತ ಸಾಹಿತ್ಯದ ವಿವಿಧ ಪ್ರಕಾರಗಳ 10 ಸಂಪುಟಗಳನ್ನು ಪ್ರಾರಂಭಿಸಿ ಈಗಾಗಲೇ 7 ಸಂಪುಟಗಳನ್ನು ಹೊರತಂದಿದ್ದಾರೆ.
ಬಹು ಮುಖ್ಯವಾಗಿ ಕನ್ನಡಿಗರಿಗೆ ಉದ್ಯೋಗ ಸಂಬಂಧಿತ ಸಿ ಮತ್ತು ಡಿ ಗ್ರೂಪ್ ಕೆಲಸಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ಯೋಗ ಪೋರ್ಟಲ್ ಸ್ಥಾಪನೆ ಮಾಡಿದ್ದಾರೆ. ಈ ಪೋರ್ಟಲ್ನಲ್ಲಿ ಬಂದ ಅಂದಾಜು 40,000 ಉದ್ಯೋಗ ಅರ್ಜಿಗಳನ್ನು 375 ಹೆಚ್ಚು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕಳಿಸಿ ಕನ್ನಡಿಗರಿಗೆ ಉದ್ಯೋಗ ನೀಡುವಂತೆ ಮನವಿ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಹಾಗೂ ಮಹಿಳೆಯರಿಗೆ ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕಾರಿ ಸಮಿತಿಗಳಲ್ಲಿ ಪ್ರಾತಿನಿಧ್ಯ ಹೆಚ್ಚಿಸಿ ನಾಮನಿರ್ದೇಶನ ಮಾಡಿದ್ದು ಅಭೂತಪೂರ್ವ ಎನಿಸಿದೆ. ಇದು ಮನು ಬಳಗೇರವರ ಕಿರು ಪರಿಚಯ. ಅವರನ್ನು ನಾನು ತುಂಬ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ. ಪುಸ್ತಕ ಬಹುಮಾನವನ್ನು ಸ್ವೀಕರಿಸಿದ ಎಲ್ಲ ಲೇಖಕರು ಇದ್ದಾರೆ. ದವನ ಸೊರಬ ಅವರು, ಪದ್ಮರಾಜ ದಂಡಾವತಿಯವರು, ಶ್ರೀದೇವಿ ಕೆರೆಮನೆ ಅವರು, ಎ ಎಸ್ ಮಕಾಂದಾರ ಅವರು, ಡಾಕ್ಟರ್ ಶ್ರುತಿ ಬಿ ಆರ್, ಆಶಾ ಜಗದೀಶ್, ಮಂಗಳಾ ಟಿ ಎಸ್, ಎಂ ಜಾನಕಿ, ನಡಹಳ್ಳಿ ವಸಂತ್, ಹಾಸಾ ಬ್ಯಾಕೋಡ, ಇವರೆಲ್ಲರನ್ನು ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದರಲ್ಲಿ ಸಣ್ಣ ಕಥಾ ಸಂಕಲನಕ್ಕೆ ಪ್ರಶಸ್ತಿ ಪಡೆದ ಶಾಂತಿ ಕೆ ಅಪ್ಪಣ್ಣನವರು ಮಾತ್ರ ವೈಯಕ್ತಿಕ ಕಾರಣಗಳಿಂದ ಇವೊಂದು ನಮ್ಮ ಜೊತೆಗೆ ಇರುವುದಿಲ್ಲ ಇಲ್ಲಿ. ಹಾಗೆಯೇ ವೈದ್ಯ ಸಾಹಿತ್ಯಕ್ಕೆ ಯಾವುದೇ ಉತ್ತಮ ಗುಣಮಟ್ಟದ ಪುಸ್ತಕಗಳು ಬರದ ಕಾರಣ ಪ್ರಶಸ್ತಿಯನ್ನು ನಾವು ನೀಡಿರುವುದಿಲ್ಲ. ಪ್ರತಿ ವರ್ಷ ನಾವು 12 ಪ್ರಕಾರಕ್ಕೆ ಪ್ರಶಸ್ತಿಯನ್ನು ನೀಡ್ತೀವಿ. ಈ ವರ್ಷ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಕತ್ತಿಗೆ ಚೆನ್ನಪ್ಪನವರು, ಶೀಲಾ, ಸುರೇಶ್ ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿನ್ನೆ ನಮ್ಮ ಸಮಾರಂಭದಲ್ಲಿ, ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಡಾಕ್ಟರ್ ಜಯಪ್ರಕಾಶ್ ಮಾವಿನಕುಳಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಪ್ರಶಸ್ತಿ ವಿಜೇತರ ಕುಟುಂಬ ವರ್ಗದವರು, ಗೆಳೆಯರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನೆಲ್ಲ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಬಹುಮುಖ್ಯವಾಗಿ ಮಾಧ್ಯಮ ಮಿತ್ರರಿದ್ದಾರೆ. ಪದ್ಮರಾಜ ದಂಡಾವತಿಯವರು ಇದ್ದರಿಂದ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಧ್ಯಮ ಮಿತ್ರರನ್ನು ನಿರೀಕ್ಷಿಸಿದ್ದೆ. ಬಹುಶಃ ಇನ್ನೂ ಬಂದು ನಮ್ಮನ್ನು ಸೇರ್ಕೋಬಹುದು ಅನ್ಸುತ್ತೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಕರ್ನಾಟಕ ಸಂಘದ ಎಲ್ಲ ಸದಸ್ಯರು ಹಾಗೂ ಈ ಕೃತಿಗಳ ತೀರ್ಪುಗಾರರು ಇಲ್ಲಿ ಇದ್ದಾರೆ. ಅವ್ರನ್ನೆಲ್ಲ ನಾನು ಆದರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ತಮ್ಮ ಚಿತ್ರಕಲೆ ಹಾಗೂ ಛಾಯಾಚಿತ್ರಗಳನ್ನು ಪ್ರದರ್ಶಿಸ್ತಾ ಇರುವ ಶ್ರೀಮತಿ ಕಾತ್ಯಾಯನೂರು, ಆಯನೂರು ಗಿರಿಯವರು ಹಾಗೂ ನ್ಯಾಯವಾದಿಗಳಾದ ಶಿವಕುಮಾರ್ ಅವರು ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕರ್ನಾಟಕ ಸಂಘದ ಸಿಬ್ಬಂದಿ ವರ್ಗದವರು ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಕಾರ್ಯಕ್ರಮಕ್ಕೆ ಸಹಕರಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ, ಎಲ್ಲ ಸಾಹಿತ್ಯ ಪ್ರೇಮಿಗಳನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಉಪಸ್ಥಿತರುವ ಎಲ್ಲ ಗೌರವಾನ್ವಿತ ಬಂಧುಗಳೇ ಹಾಗೂ ಇಲ್ಲಿ ಸೇರ್ತಕ್ಕಂತಹ ನನ್ನೆಲ್ಲ ಮೆಚ್ಚಿನ ಕನ್ನಡ ಮನಸ್ಸುಗಳೇ, ಕನ್ನಡ ನಾಡು ನುಡಿ ಕಟ್ಟುವಲ್ಲಿ ರಚನಾತ್ಮಕ ಅಷ್ಟೇ ಕ್ರಿಯಾತ್ಮಕ ಚಟುವಟಿಕೆಗಳಿಂದ ಶಿವಮೊಗ್ಗ ನಗರದ ಕರ್ನಾಟಕ ಸಂಘ ನಮ್ಮ ಹೆಮ್ಮೆ, ನಮ್ಮ ಗೌರವ ಕೂಡ ಹೌದು. 90 ವರ್ಷಕ್ಕೂ ಮೀರಿದ ಸುದೀರ್ಘ ಇತಿಹಾಸವನ್ನು ಹೊಂದಿರುವಂತಹ ಕರ್ನಾಟಕ ಸಂಘದ ಬಗ್ಗೆ ಮತ್ತೇನು ಹೇಳಲಿಕ್ಕೆ ಸಾಧ್ಯ? ನಮ್ಮ ಗೌರವಾನ್ವಿತ ಹಿರಿಯರು ತುಳಿದ ಹಾದಿ ಇದೆ, ಅವರ ನೆನಪಿದೆ, ಆಶೀರ್ವಾದವಿದೆ. ಅಷ್ಟೇ ಹೇಗೆ ಹಳೆ ಬೇರಾಗಿ ಸಂಘವನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಹಾರೈಸುತ್ತಿರುವ ಕ್ಷಣಗಳನ್ನು ನಾವಿಂದ ನೋಡ್ತಾ ಇದ್ದೇವೆ. ಕಾಲನ ಕರೆಗೆ ಹೋಗೊಟ್ಟು ಕಾಲವಾದ ಕನಸುಗಳು ನಮ್ಮೊಂದಿಗೆ ನನಸಾಗ್ತಾ ಇದೆ. ಹೊಸ ಚಿಗುರಿನ ಹೊಸ ಭರವಸೆಯ ಹೊಸತನದ ಹಸನಾದ ಕ್ಷಣ ನಮ್ಮದು. ಈ ಒಂದು ಅದ್ಭುತವಾದ ಅನೇಕ ಯಶಸ್ವಿ ಕಾರ್ಯಕ್ರಮಗಳ ಅತ್ಯಂತ ಕಾರ್ಯಕ್ರಮಗಳಲ್ಲಿ ಮುಖ್ಯವಾದ ಕಾರ್ಯಕ್ರಮ ನಮ್ಮ ಈ ಒಂದು ಪುಸ್ತಕ ಬಹುಮಾನ ಕಾರ್ಯಕ್ರಮವು ಕೂಡ ಹೌದು. ಇಲ್ಲಿ ಸಂಸ್ಕೃತಿಯ ಪ್ರತೀಕ, ಸಂಸ್ಕಾರಗಳ ಪೂರಕ, ಸದ್ಭಾವಗಳ ಪ್ರೇರಕ, ಸಂಪ್ರೀತಿಗಳ ಸ್ಮಾರಕ, ಜೀವನ ಮೌಲ್ಯಗಳ ಸಾರ್ಥಕ ಕ್ಷಣಗಳನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ಅಂತಹ ಅಮೂಲ್ಯವಾದ ಕ್ಷಣಗಳನ್ನು ಎಲ್ಲ ನಮ್ಮ ಪ್ರಶಸ್ತಿ ಪುರಸ್ಕೃತರು ಅನುಭವಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಭೌತಿಕ ಮಟ್ಟದ ಮನಸ್ಸುಗಳು ಇಂದು ಬದುಕಿನ ಮಟ್ಟದಲ್ಲಿ ರಾರಾಜಿಸ್ತಾ ಇದೆ ಅಂತಲೇ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಈಗ ಎಲ್ಲ ಬಹುಮಾನ ವಿಜೇತ ನನ್ನ ಸಹೋದರ ಸಹೋದರಿಯರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ನಾನು
ಇಲ್ಲಿ ಮುಂದೆ ನಮ್ಮ ನಿಮ್ಮ ಚಪ್ಪಾಳಿಯ ಮೂಲಕ ಅವರಿಗೆ ನಿಮಗೆ ಹಾಗಾಗಿ ನೀವು ಅವರಿಗೆ ಗೌರವವನ್ನು ಅಷ್ಟೇ ಪ್ರೀತಿಯನ್ನು ತೋರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕುವೆಂಪು ಬಹುಮಾನ ಕಾದಂಬರಿ ಪ್ರಕಾರಕ್ಕಾಗಿ ಸಿಗ್ತಾ ಇರ್ತಕ್ಕಂಥ ದಯವಿಟ್ಟು ಧವನ ಸೌರಭ ಅವರು ವೇದಿಕೆಯ ಮುಂಭಾಗದಲ್ಲಿ ಅಥವಾ ಹೊರಭಾಗದಲ್ಲಿ ಎಲ್ಲಾದರೂ ಇದ್ದರೆ ಅಥವಾ ನಿಮ್ಮ ಗಮನದಲ್ಲಿದ್ದರೆ ದಯವಿಟ್ಟು ವೇದಿಕೆಗೆ ಆದಷ್ಟು ಬೇಗ ಆಗಮಿಸಬೇಕು ಅಂತ ಕೇಳ್ತಿದ್ವಿ. ಈ ಕ್ಷಣ ಅತ್ಯಂತ ಅಮೂಲ್ಯವಾದ ಕ್ಷಣ, ಆ ಕ್ಷಣವನ್ನು ಪಡಿಬೇಕು ಕೇಳ್ಕೊಳ್ತಾ ಇದ್ದೇನೆ. ನಂತರ ದಾವತಿಯವರು, ಇಲ್ಲಿ ಕೃತಿಯು ಹಲವು ಬಗೆಯ ಲಿಖಿತ ಅಲಿಖಿತ ವಿವಿಧ ಬಗೆಯ ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆಯ ಆಕರಗಳನ್ನು ಆಧಾರವಾಗಿಟ್ಟುಕೊಂಡು ಹೊಸದೊಂದು ರಾಮಾಯಣದ ವೈವಿಧ್ಯಪೂರ್ಣ ಕಥನವನ್ನು ಸೃಷ್ಟಿಸುತ್ತದೆ. ಕೃತಿಯ ಉದ್ದಕ್ಕೂ ಇಡಿಗಿರಿದಿರುವ ಹಲವು ಆಕರಗಳ ಉಲ್ಲೇಖಗಳು ವಿವರಗಳು ರಾಮಾಯಣದ ಓದನ್ನು ಸಮೃದ್ಧಗೊಳಿಸುತ್ತೆ. ಇದು ನಮ್ಮ ತೀರ್ಪುಗಾರರ ಮಾತಾಗಿದೆ, ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ದಯವಿಟ್ಟು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಶ್ರೀಯುತರಿಗೆ ಕೇಳ್ಕೊಳ್ತಾ ಇದ್ದೇನೆ. ಮಹಿಳಾ ಸಾಹಿತ್ಯಕ್ಕಾಗಿ ಎಂ ಕೆ ಇಂದಿರಾರವರ ಬಹುಮಾನ. ಇದರ ಪುರಸ್ಕೃತರು ಹಂಬಲ, ಇಡೀ ಬರಹಗಳ ಸ್ಥಾಯಿ ಮತ್ತು ಧನಾತ್ಮಕ ಗುಣ, ವಿಮರ್ಶೆಯ ಮಾನದಂಡಗಳ ಕಣ್ಣೋಟಕ್ಕಿಂತ ತಾನು ಓದಿದ ಉತ್ತಮ ಕೃತಿಯೊಂದರ ಲೋಕಾಶಯವನ್ನು ಇತರರಿಗೂ ತಿಳಿಸಲೇಬೇಕೆನ್ನುವ ಹಂಬಲ ಈ ಬರಹಗಳ ಮೂಲಾಶಯವಿದ್ದಂತಿರುತ್ತದೆ. ಇದು ಇಲ್ಲಿನ ಕವಿತೆಗಳು ಸಾಮಾಜಿಕ ಅಸ್ಮಿತೆ ಉಳಿಸಿಕೊಂಡೇ ಕನ್ನಡದಲ್ಲಿ ಹೊರಹೊಮ್ಮಿದೆ. ಕನ್ನಡದೊಂದಿಗೆ ಉರ್ದು ಬೆರೆತು ಕನ್ನಡ ತತ್ವಕ್ಕೆ ಸೂಫಿ ತತ್ವ ಸೇರಿ ಚಿಂತನಾ ರೂಪಕಗಳಾಗಿವೆ. ಪ್ರೇಮ ಪಾರಿಭಾಷಿಕಗಳು ಯಥೇಚ್ಛವಾಗಿ ಬಳಕೆಯಾಗಿವೆ. ಇವರಿಗೆ ಅಭಿನಂದನೆಗಳನ್ನು ಕರ್ನಾಟಕ ಸಂಘ ಅಭಿಮಾನದಿಂದ ಅರ್ಪಿಸ್ತಾ ಇದೆ. ಧನ್ಯವಾದಗಳು ಸರ್. ಹೊಸ ತಲೆಮಾರಿನ ಸಾಹಿತ್ಯದ ತವಕ ತಲ್ಲಣಗಳನ್ನು ಅಂತರಂಗದೊಳಗೆ ಅಡಗಿಸಿಕೊಂಡಿದ್ದಾಗ್ಯೂ ಈ ಕವನ ಸಂಕಲನ ಅದೆಲ್ಲವನ್ನು ಮೀರಿ ಬದುಕಿನ ತನ್ನ ಸುತ್ತಲಿನ ವಸ್ತುವನ್ನು ಕಾವ್ಯವಾಗಿಸುವಲ್ಲಿ ಯಶಸ್ವಿಯಾಗಿದೆ. ಇವರ ಕವನಗಳ ವಸ್ತು, ಭಾಷೆ ಮತ್ತು ಅಭಿವ್ಯಕ್ತಿಯ ವಿಧಾನದಲ್ಲಿ ವಿಶೇಷತೆ ಕಂಡುಬರುತ್ತದೆ. ಬದುಕಿನ ವಾಸ್ತವಗಳನ್ನು ತನ್ನ ಬಯಕೆಗಳೊಂದಿಗೆ ಮುಖಾಮುಖಿಯಾಗಿಸುತ್ತಲೇ ತನ್ನ ಆಯ್ಕೆಯನ್ನು ಸ್ಪಷ್ಟಗೊಳಿಸುವ, ಅದನ್ನು ಸ್ವಶಕ್ತಿಯ ಮೂಲಕ ಸಾಕಾರಗೊಳಿಸುವ ವಿಧಾನ ಇವರ ಕವಿತೆಗಳಲ್ಲಿ ವಿಶಿಷ್ಟತೆ. ಇವರಿಗೆ ಅಭಿನಂದನೆಗಳನ್ನು ಸೂಚಿಸ್ತಾ ಇದ್ದೀವಿ. ದಯವಿಟ್ಟು ಚಪ್ಪಾಳೆ ಬರ್ತಾ ಇರಲಿ. ಮುಂದಿನ ಬಹುಮಾನ ವಿಜೇತರು ಆಶಾ ಜಗದೀಶ್ ಅವರು. ಇವರ ಪುಸ್ತಕದ ಹೆಸರು ನಾದಾನುಸಂಧಾನ. ಅಂಕಣ ಬರಹಕ್ಕಾಗಿ ಹಾಮಾನಾಯಕ್ ಪ್ರಶಸ್ತಿಯನ್ನು ಬಹುಮಾನವನ್ನು ಪಡಿತಾ ಇದ್ದಾರೆ. ಸ್ಮಿತಾರವರ ಕವಿತೆ ಮೂಗು ಚುಚ್ಚುವ ಸಂಪ್ರದಾಯದ ಬಗ್ಗೆ ಹೇಳುತ್ತಾ, ಎದೆಯೊಳಗೊಂದು ಚುಚ್ಚುವ ನೋವಿದ್ದರೆ ಮೂಗು ಚುಚ್ಚಿಸಿಕೋ. ಮಾತು ಮಾರ್ಪಿಕವಾಗಿದೆ, ಸಂಪ್ರದಾಯ ಪಾಲನೆಯಾದರೆ ಸಾಕು, ಹೆಣ್ಣಿನ ವಿಷಯದಲ್ಲಿ ಅದರ ಹಿಂದಿನ ನೋವನ್ನು ಲೆಕ್ಕ ಬಿಡುವುದಿಲ್ಲ. ಅಮೃತ ಪ್ರೀತಂ, ಕುವೆಂಪು, ಪ್ರತಿಭಾನಂದ ಕುಮಾರ್ ಮುಂತಾದ ಪ್ರಸಿದ್ಧ ಕವಿಗಳ ಭಾವವನ್ನು, ಆರ್ದ್ರತೆಯನ್ನು, ಸೂಕ್ಷ್ಮತೆಯನ್ನು ಸೊಗಸಾಗಿ ಪೋಣಿಸಿಕೊಟ್ಟ ಅಂಕಣ ಬರಗಳು ಮನಸ್ಸನ್ನು ತುಂಬುತ್ತೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಂತರ ಸಣ್ಣ ಕಥೆಗಾಗಿ ಪಡೆದಕ್ಕಂತಹ ಬಹುಮಾನ ಶಾಂತಿಕೆ ಅಪ್ಪಣ್ಣ ಅವರ ಅನುಪಸ್ಥಿತಿ ಅನಿಸುತ್ತೆ. ಮುಂದಿನ ಬಹುಮಾನ ಪುರಸ್ಕೃತರು ನಾಟಕ ಕೆ ವಿ ಸುಬ್ಬಣ್ಣ ಬಹುಮಾನ. ಇದನ್ನು ಪಡೆದಂಥವರು ಮಂಗಳ ಟಿ ಎಸ್ ಅವರು. ಪುಸ್ತಕದ ಹೆಸರು ಆರೋಹಿ. ಪೌರಾಣಿಕ ಕಥಾ ಹಂದರದ ಎಳೆಯನ್ನು ಕುತೂಹಲ ಉಳಿಸಿಕೊಳ್ಳುವಂತಹ ವಿವೇಚನಾ ಪೂರ್ವಕವಾಗಿ ಸನ್ನಿವೇಶಗಳ ನಿರ್ವಹಣೆ ಯಥೋಚಿತವಾಗಿದೆ. ನಾಟಕದ ಮುಖ್ಯ ಪಾತ್ರಗಳಷ್ಟೇ ಅಲ್ಲದೆ ಬೇಟೆಗಾರ, ಗೆಳೆಯ, ಗುರುವರ್ಯ, ಬಾಲಕರು ಹಾಗೂ ವಿಪ್ರರ ಪೋಷಕ ಪಾತ್ರಗಳು ಕಥೆಯ ಸರಹಿಗೆ ಇಂಬನ್ನು ನೀಡಿವೆ. ಭಾಷೆಯ ಬಳಕೆಯಲ್ಲಿ ಮುದವಿದೆ, ಲಯಗಾರಿಕೆ ಇದೆ, ಹಾಗೆ ಹದವನ್ನು ಕಾಯ್ದುಕೊಳ್ಳಲಾಗಿದೆ. ಅನಾವಶ್ಯಕ ಸಂಭಾಷಣೆಗಳಾಗಲಿ ಚಿತ್ರಣಗಳಾಗಲಿ ಇಲ್ಲದಿರುವುದು ನಾಟಕದ ಧನಾತ್ಮಕ ಅಂಶವಾಗಿದೆ. ಇದಕ್ಕೆ ನಮ್ಮೆಲ್ಲರ ಅಭಿಮಾನದಿಂದ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಸ್ವೀಕರಿಸಿ ಮೇಡಮ್. ಪುಸ್ತಕದ ಹೆಸರು ರಷ್ಯಾದಲ್ಲಿ ಏಳು ದಿನಗಳು. ಇದು ಪ್ರವಾಸ ಸಾಹಿತ್ಯಕ್ಕಾಗಿ ಕೊಡಮಾಡತಕ್ಕಂತಹ ಪುಸ್ತಕ. ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಯವರ ನೆನಪಿಗಾಗಿ ಸಲ್ಲಿಸ್ತಾ ಇರ್ತಕ್ಕಂತಹ ಬಹುಮಾನ. ಲೇಖಕಿಯವರು ಒಂದೆಡೆ ಸುಮ್ಮನೆ ನಿಂತು ಮನುಷ್ಯರನ್ನು ಅವರ ನಡೆ ನುಡಿಗಳನ್ನು ಅವಲೋಕಿಸುವ ಪರಿ ಅದನ್ನು ವಿವರಿಸುವ ರೀತಿ ಸವಿದೇನು ಮೆದ್ದಷ್ಟುಚಿತವಾಗಿದೆ. ಹೋಟೆಲ್ ಮ್ಯಾನೇಜರ್ಗೆ ಜನ್ಮಭೂಮಿಯ ಮೌಲ್ಯ ಅರಿವಿಗೆ ಬಂದಿರುವುದನ್ನು ಸೂಕ್ಷ್ಮವಾಗಿ ಗಮನಿಸುವ ಲೇಖಕಿಯವರು ರಾಷ್ಟ್ರಗೀತೆ ನುಡಿಸುವವರ ಹೊಟ್ಟೆ ಪಾಡನ್ನು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂದು ದಾಸರನ್ನು ನೆನೆಸಿಕೊಳ್ಳುವುದು ಸಂದರ್ಭೋಚಿತವಾಗಿದೆ. ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಹೆಸರು ನಮ್ಮೊಳಗಿನ ಭಾವ ಪ್ರಪಂಚ ಬಹುಮಾನ ಪುರಸ್ಕೃತರು ನಡವಳ್ಳಿ ವಸಂತರವರು. ಇದನ್ನ ವಿಜ್ಞಾನ ಸಾಹಿತ್ಯಕ್ಕಾಗಿ ಶ್ರೀ ಹಸುಡಿ ವೆಂಕಟಶಾಸ್ತ್ರಿಗಳ ಬಹುಮಾನವನ್ನ ನೀಡ್ತಾ ಇದ್ದೇವೆ. ದಯವಿಟ್ಟು ನಡವಳ್ಳಿ ವಸಂತರವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹೆಚ್ಚಿದಷ್ಟು ನಾಯಿಗಳ ಬೊಗಳುವಿಕೆ ಜೋರಾಗುತ್ತದೆ. ಒಮ್ಮೆ ದೃಢವಾಗಿ ನಿಲ್ಲಿ ನಾಯಿಯೂ ನಿಲ್ಲುತ್ತದೆ. ನಾವು ನೋವು ಕಿರಿಕಿರಿಗಳನ್ನು ತಪ್ಪಿಸಿಕೊಂಡು ಓಡದೆ ಅವುಗಳ ಜೊತೆ ಸ್ನೇಹ ಬೆಳೆಸಿಕೊಂಡರೆ ತೃಪ್ತಿ ನಮ್ಮದಾಗುತ್ತದೆ. ಇದು ನಮ್ಮ 10 ಕಥೆಗಳನ್ನೊಂದ ಚಿಕ್ಕ ಚೊಕ್ಕ ಕಥಾ ಸಂಕಲನ. ಓದುತ್ತಿದ್ದಂತೆ ಕೊನೆ ಪುಟ ಬಂದದ್ದು ತಿಳಿದೇ ಮುಗಿದೇ ಹೋಯ್ತಾ ಎಂಬಂತೆ ಭಾಸವಾಗುತ್ತದೆ. ಇದು ಕೂಡ ಹೆಚ್ಚು ಓದುವ ತಾಳ್ಮೆ ಸಮಯ ಇಲ್ಲ ಎಂದರಿತು ಸರಳವಾದ ಚಿಕ್ಕ ಚಿಕ್ಕ ವಾಕ್ಯಗಳಿಂದ ಮೂಡಿದೆ. ಇವರಿಗೆ ಅಭಿಮಾನದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ದಯವಿಟ್ಟು ಸ್ವೀಕರಿಸಿ ಸರ್. ಜನಪದ ದವನ ಇನ್ನೊಂದು ನೋಡಿ ಅಲ್ಲ ನೋಡಿ ಅನೌನ್ಸ್ಮೆಂಟ್ ಕೊಡಿ. ಎಲ್ಲರಿಗೂ ನಮಸ್ಕಾರ. ಎರಡೇ ಮಾತು, ಹೆಚ್ಚೊತ್ತು ಇಲ್ಲ. ಮಾನ್ಯ ಅತಿಥಿಗಳ ಮಾತನ್ನು ಕೇಳೋದಕ್ಕೆ ನಾವು ಕಾತರರಾಗಿದ್ದೇವೆ. ನಮ್ಮನ್ನೆಲ್ಲ ಗುರುತಿಸಿ ಬಹುಪಾಲು ಲೇಖಕರ ಲೇಖಕಿಯರ ಮೊದಲ ಕೃತಿಗಳಿಗೆ ಈ ಬಹುಮಾನಗಳು ಬಂದಿದೆ. ಅವರು ಬಹಳ ದೊಡ್ಡ ಸಾಧಕರಾಗಿ ಬೆಳೆಯುವ ಸಾಧ್ಯತೆಯನ್ನು ಈ ಪ್ರಶಸ್ತಿಗಳು ತೋರಿಸಿದೆ ಮತ್ತು ಅವರು ಬರವಣಿಗೆ ತೋರಿಸಿದೆ. ನನಗೆ ಇನ್ನೊಂದು ಈ ಕಾರ್ಯಕ್ರಮದ ವಿಶೇಷ ಏನು ಅಂದರೆ, 12 ಪ್ರಶಸ್ತಿಗಳಲ್ಲಿ 11 ಜನರಿಗೆ ಇವರು ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಹೆಚ್ಚು ಜನ ಹೆಣ್ಮಕ್ಕಳಿದ್ದಾರೆ. ಅದು ಬಹಳ ಸಂತೋಷದ ಸಂಗತಿ. ಇದು ಮೊದಲು ಅವರು ಇರೋದಕ್ಕೆ ಬಹಳ ಕಷ್ಟಪಡಬೇಕಿತ್ತು ಹೆಣ್ಮಕ್ಕಳು. ಈಗ ನಮಗೆ ಸರಿಸಾಟಿಯಾಗಿ ಅಥವಾ ಒಂದು ಕೈ ಮೇಲಾಗಿ ಬರೀ PUC SSLC ಹುಡುಗಿಯರೆ ಮುಂದು ಅನ್ನೋ ಥರ ಈಗ ಪ್ರಶಸ್ತಿ ಹೊಡೆಯೋದ್ರಲ್ಲೂ ಕೂಡ ಹೆಣ್ಣು ಮಕ್ಕಳೇ ಮುಂದು ಅನ್ನೋಂಗಾಗಿದೆ. ನಾವು ನಮ್ಮ ಜಾಗಕ್ಕಾಗಿ ಏನು ಪೈಪೋಟಿ ಕಷ್ಟಪಡಬೇಕಾದ ಸಂದರ್ಭ ಬಂದರೂ ಕೂಡ ಬರಬಹುದು ಅಂತ ನನಗನ್ನಿಸ್ತದೆ. ನನಗೆ ಬಹಳ ಸಂತೋಷವಾಗಿದೆ ನಿಜವಾಗ್ಲೂ. ಆ ಎಲ್ಲ ಸಾಧಕಿಯರಿಗೆ ಹಾರ್ದಿಕ ವೈಯಕ್ತಿಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅವ್ರು ಇನ್ನೂ ಚೆನ್ನಾಗಿ ಬರೀಲಿ. ಎಲ್ಲ 12 ಪ್ರಶಸ್ತಿಗಳು ಹೆಣ್ಮಕ್ಕಳಿಗೆ ಹೋದರೆ ನನಗೇನು ಬೇಜಾರಲ್ಲ ವೈಯಕ್ತಿಕವಾಗಿ. ಆ ಥರ ಅವರು ಮುಂದೆ ಬರಲಿ ಅಂತ ನಾನು ಹಾರೈಸ್ತೇನೆ. ಇನ್ನೊಂದು ಮಾತನ್ನು ನಾನು ಇಲ್ಲಿ ಹೇಳಬೇಕು. ನಾನು ಶ್ರೀದೇವಿ ಈಗಷ್ಟೇ ಈ ಮಾತನ್ನು ಮಾತಾಡ್ತಿದ್ದೆವು. ನಿನ್ನೆ ಮಾವಿನಕುಳಿಯವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ನಮ್ಮ ಹಿರಿಯರು ಯಾವತ್ತೂ 2 ಜೊತೆ ಚಪ್ಪಲಿಯನ್ನು ತೆಗೆದುಕೊಂಡದ್ದು ಇಲ್ಲ. ಈಗ ನಮ್ಮ ಮನೆಯಲ್ಲಿ ಚಪ್ಪಲಿಗಳಿಗಾಗಿ ಒಂದು ದೊಡ್ಡ ಸ್ಟ್ಯಾಂಡನ್ನೇ ನಾವು ನಿರ್ಮಾಣ ಮಾಡಬೇಕಾದಂಥ ಒಂದು ಸಂದರ್ಭ ಬಂದಿದೆ. ಈ ಮಾತನ್ನು ನಾನು ಯಾಕೆ ಮತ್ತೆ ಪ್ರಸ್ತಾಪ ಮಾಡ್ತೀನಂದರೆ, ಹಿಂದೆ ಒಂದು ಪುಸ್ತಕದ ಬೆಲೆ ಕುರಿತಂತೆ ಕುವೆಂಪು ಮತ್ತು ಒಬ್ಬ ಓದುಗರ ನಡುವೆ ಸಂವಾದ ನಡೀತದೆ. ಬಹುತೇಕ ಮಲೆಗಳಲ್ಲಿ ಮದುಮಗಳು ಇರ್ಬೋದು ಅಂತ ಕಾಣ್ತದೆ. ನಿಮ್ಮ ಪುಸ್ತಕದ ಬೆಲೆ ಜಾಸ್ತಿ ಆಯಿತು ಅಂತ ಆ ಓದುಗ ಆಕ್ಷೇಪ ಮಾಡ್ತಾನೆ. ಆಗ ಕುವೆಂಪು ಅವರು ನಿಮ್ಮ ಶೂ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಅವರು 2000 ರೂಪಾಯಿ ಅಂತ ಹೇಳಿ ಅದರಲ್ಲಿ ನಾನು 10 ಪುಸ್ತಕಗಳನ್ನು ತೆಗೆದುಕೊಳ್ಬೋದು ಅಂತ ಹೇಳಿ ಕುವೆಂಪು ಹೇಳ್ತಾರೆ. ಈಗ ನಮಗೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಅದು ಸಮಸ್ಯೆ ಆಗಿದೆ ನಮಗೀಗ. ನಮ್ಮ ಮಕ್ಕಳು, ನಮ್ಮ ಮುಂದಿನ ಸಂತಾನ ಯಾವುದಕ್ಕೆ ಖರ್ಚು ಮಾಡಬೇಕು ಅದಕ್ಕೆ ಅವರು ಹೆಚ್ಚು ಮಾಡಬಾರ್ದು ಅದಕ್ಕೆ ಹೆಚ್ಚು ಖರ್ಚು ಮಾಡ್ತಾ ಇದ್ದಾರೆ. ಯಾವುದಕ್ಕೆ ಖರ್ಚು ಮಾಡಬೇಕು ಅದಕ್ಕೆ ಖರ್ಚು ಮಾಡ್ತಾ ಇಲ್ಲ. ಇನ್ನೊಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ, ನಾನು ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡಿದೆ 2 ವರ್ಷ. ನನ್ನ ಕೈಗಳಿಗೆ ಒಂದು 15 ಜನ ವಿದ್ಯಾರ್ಥಿಗಳಿದ್ದರು. ಅವ್ರಿಗೆ ಯಾರಿಗೂ ಈ ಮೊದಲ ಸಾಲಿನ ಲೇಖಕರು ಗೊತ್ತಿರಲಿಲ್ಲ. ನಾನು ಹೇಳ್ತಿರೋದು ಕನ್ನಡ MA ಸ್ಟೂಡೆಂಟ್ಸಿಗೆ ನಾನು ಹೇಳ್ತಿರೋದು. ಕನ್ನಡ MA ಸ್ಟೂಡೆಂಟ್ಸಿಗೆ ನೀವೆಲ್ಲ ಹಣಿ ಹೇಳಿ ಪಡ್ಕೋಬೋದು ಅಥವಾ ಇನ್ನೇನಾದರೂ ಪಡ್ಕೋಬೋದು. ಅವರಿಗೆ ಕುವೆಂಪು ಗೊತ್ತಿಲ್ಲ, ಕಾರ್ ಅಂತ ಗೊತ್ತಿಲ್ಲ, ಅನಂತಮೂರ್ತಿ ಗೊತ್ತಿಲ್ಲ, ಲಂಕೇಶ ಗೊತ್ತಿಲ್ಲ, ಯಾವ ಸುಳೆ ಮಕ್ಕಳು ಗೊತ್ತಿಲ್ಲ ಅಂತ ಅನ್ಬೋದು. ಆ ಥರ ನಾನು ಕೆಟ್ಟ ಮಾತನ್ನು ಬಳಸಿರುತ್ತೆ ದಯವಿಟ್ಟು. ಯಾರು ಗೊತ್ತಿಲ್ಲ, ಅವ್ರಿಗೆ ಯಾರು ಓದಿಲ್ಲ. ಅವ್ರಿಗೆ ನಾನು ಪಾಠ ಮಾಡ್ತಾ ಪಾಠ ಮಾಡ್ತೀನಿ, ನೀವು ಯಾಕಿದ್ರೆ ಓದಲಿಲ್ಲ, ನೀವು ಕನ್ನಡ ಸ್ನಾತಕೋತ್ತರ ವಿದ್ಯಾರ್ಥಿಗಳು, ನೀವು ಮಾಸ್ಟರ್ಸ್ ಆಗ್ತಾ ಇದ್ರಿ, ನೀವು ಕನ್ನಡ ಭಾಷೆಯಲ್ಲಿ ಯಾಕೆ ಓದ್ತಾ ಇಲ್ಲ ಅಂತ ಅವ್ರು ಕೇಳಿದಾಗ, ನಮ್ಗೆ ಯಾರು ಓದು ಅಂತ ಹೇಳಲಿಲ್ಲ ಅಂತಂದ್ರು ಅವರು. ನಾನಿನ್ನು ಶಿಕ್ಷಕರನ್ನ ದೂರ್ತಾ ಇಲ್ಲ ದಯಮಾಡಿ. ನನಗೆ ಕಲಬುರಗಿ ಗುರುಗಳು, ಕಲಬುರಗಿ ಸರ್ ನನ್ನ ಗುರುಗಳು, ನಲ್ಲಿ ಸರ್ ಬಂದಾಗ ನಾನು ಅವ್ರು ಕೂಡಿ ಚರ್ಚೆ ಮಾಡ್ತಿದ್ದೆವು. ಈಗೊಂದು 8 ವರ್ಷಗಳಿಂದ ನಾನು ಅವ್ರ ಜೊತೆ ಚರ್ಚೆ ಮಾಡಿದೆ. ಸರ್ ಯಾಕೆ ಈ ಥರ ಓದು ಯಾಕೆ ಇಲ್ಲ ಈಗ ಅಂತ ಹೇಳಿ, ಗುರುಗಳೇ ಓದ್ತಾ ಇಲ್ಲೋ ತಮ್ಮ, ಏನು ಮಾಡ್ತೀನಿ ನೀನು ಅಂತ ಹೇಳಿದ್ರು ಅವರು. ಆದರೆ ಸಮಸ್ಯೆ ಏನಾಗಿದೆ ಅಂದರೆ, ನಮ್ಮ ತಾಯಂದಿರು ಓದಬೇಕು. 2 ಸಮಸ್ಯೆಗಳಾಗಿದೆ. ನಮ್ಮ ಮಕ್ಕಳ ಕೈಗೆ ಮೊಬೈಲ್ ಬಂದಿದೆ, ನಮ್ಮ ತಾಯಂದಿರ ಕೈಗೆ ರಿಮೋಟ್ ಬಂದಿದೆ. ನಮ್ಮ ತಾಯಂದಿರು ಎಂದೆಂದೂ ಮುಗಿಯದ ಪುಟ್ಟ ಗೌರಿಯ ಮದುವೆಯನ್ನು ನೋಡ್ತಾನೆ ಇದ್ದಾರೆ ಅವರು. ಆಮೇಲೆ ಇನ್ನು ಎಂಥದ್ದು ನನಗೆ ನೆನಪುಗಳಿಲ್ಲ ಆ ಥರ ಹಂತಗಳನ್ನು ನೋಡ್ತಿರೋದ್ರಿಂದ. ಮೊದಲಾದರೆ ನಮ್ಮ ತಾಯಂದಿರು ಅನುಪಮ ನಿರಂಜನ ಓದ್ತಾಯಿದ್ರು, ತ್ರಿವೇಣಿಯನ್ನು ಓದ್ತಾಯಿದ್ರು, ಅನಕೃನ್ನು ಓದ್ತಾಯಿದ್ರು, ಕೃಷ್ಣಮೂರ್ತಿ ಪುರಾಣಿಕರನ್ನು ಓದ್ತಾಯಿದ್ರು. ಆ ಒಂದು ಸಂಸ್ಕೃತಿ ನಮ್ಮಲ್ಲಿ ಬೆಳೆದಿತ್ತು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಓದದ ಒಂದು
ಸಮುದಾಯ ಇದೆಯಲ್ಲ ಅದರಲ್ಲಿ ಅನುಕಂಪ ಸಹಾನುಭೂತಿ ಅಂತ ಇರೋದಿಲ್ಲ ಸಮುದಾಯದಲ್ಲಿ. ನಮ್ಮ ಮಕ್ಕಳು ಯಾಕೆ ನಮ್ಮ ಕೈ ಬಿಟ್ಟು ಹೋಗ್ತಾ ಇದ್ರು ಅಂತಂದ್ರೆ ಅವ್ರಿಗೆ ಸಾಹಿತ್ಯದ ಒಂದು ಗಂಧ ಸುಗಂಧ ಅವ್ರಿಗೆ ಗೊತ್ತಿಲ್ಲ ಮತ್ತು ಗೊತ್ತಾಗುವ ಸಾಧ್ಯತೆ ಇಲ್ಲ. ಈ ಮೊಬೈಲಲ್ಲಿ ಅದು ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ಏನಾದರೂ ಮಾಡಿ ಈ ಸಾಹಿತ್ಯದ ಕಡೆಗೆ ನಮ್ಮ ಯುವ ಮನಸ್ಸುಗಳನ್ನು ತಂದರೆ ಅವರ ಮನಸ್ಸು ಮಾರ್ದವವಾಗುವಂಥ ಒಂದು ಸಾಧ್ಯತೆ ಇದೆ, ಅವಕಾಶ ಇದೆ. ಸಾಹಿತ್ಯ ಮಾತ್ರ ನಮ್ಮ ಕೈ ಹಿಡಿದು ನಡೆಸಲು ಸಾಧ್ಯ, ಒಂದು ಮಾನವೀಯವಾದಂಥ ಒಂದು ಜನಾಂಗವನ್ನು ಸೃಷ್ಟಿಸಲು ಸಾಧ್ಯ. ಇದು ಯಾವುದೇ ಭಾಷೆ ಇರ್ಬೋದು, ಅದು ಬರೀ ಕನ್ನಡ ಸಾಹಿತ್ಯ ಅಂತಲ್ಲ, ಬಟ್ ಆದರೆ ಕನ್ನಡ ಸಾಹಿತ್ಯ ಅತ್ಯಂತ ಅಪೂರ್ವವಾದಂಥ ಸಾಹಿತ್ಯ ಇದೆ. ಅದನ್ನೆಲ್ಲ ನಮ್ಮ ಮಕ್ಕಳು ಓದಬೇಕು, ನಮ್ಮ ತಾಯಂದಿರು ಓದಬೇಕು, ನಮ್ಮ ತಂದೆಯಂದಿರು ಓದ್ಕೋಬೇಕು. ಅವರು ಓದಿದಾಗ ಮಾತ್ರ ಒಂದು ಒಳ್ಳೆಯ ಜನಾಂಗವನ್ನು, ಒಂದು ಮೌಲ್ಯಯುತವಾದಂಥ ಒಂದು ಪ್ರಜ್ಞೆಯುಳ್ಳ ಒಂದು ಜನಾಂಗವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಿದೆ. ಅಂಥ ಎಲ್ಲದಕ್ಕೂ ಕೂಡ ಅಂದರೆ ಇಂದಿನ ಸಭೆಗಳಲ್ಲಿ ಪ್ರೊಫೆಸರ್ ಆಶಾಲತ ಹೇಳ್ತಾ ಇದ್ರು, ನೋಡಿ ಕನ್ನಡ ಮೇಷ್ಟ್ರು ಕೂಡ ಇಂಥ ಸಭೆಗಳಿಗೆ ಬರೋದಿಲ್ಲ ಅಂತ ಹೇಳಿ, ಅದು ಏನನ್ನ ತೋರಿಸ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಇದು ಹಗರಣವೂ ಆಗಿಬಿಡ್ಬೋದು ಈ ಥರ ಹೇಳಿದರೆ. ಕಾಣ್ತಾ ಇಲ್ಲ, ಒಂದು ಸ್ವಲ್ಪ ಕತ್ತಲೆಯ ಕಡೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹಾಗೆ ಅನಿಸುತ್ತೆ. ಆದರೆ ಯಾವಾಗಲೂ ಒಂದು ಚುಕ್ಕೆಗಳ ಹಾಗೆ ನಮ್ಮನ್ನು ನಡೆಸುವಂಥ ದೀಪಗಳು ಅಲ್ಲಲ್ಲಿ ಇದ್ದೇ ಇರ್ತವೆ. ಅವೆಲ್ಲ ನಮ್ಮನ್ನು ಮುಂದೆ ನಡೆಸಲಿ, ನಮಗೊಂದು ಒಳ್ಳೆಯ ಜನಾಂಗ ಸೃಷ್ಟಿಯಾಗಲಿ ಅಂತ ಹೇಳಿ ಮತ್ತೊಂದು ಸಾರಿ ಭಾಳ ಅದ್ಭುತವಾಗಿ, ಭಾಳ ಚೆನ್ನಾಗಿ, ಭಾಳ ಪ್ರೀತಿಯಿಂದ, ಭಾಳ ಮಮಕಾರದಿಂದ ತಾವೆಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಮ್ಮನ್ನೆಲ್ಲ ಕರೆದು ಆಧರಿಸಿದ್ದೀರಿ, ಗೌರವಿಸಿದ್ದೀರಿ. ಎಲ್ಲ ಒಳ್ಳೆಯ ಮನಸ್ಸುಗಳು ನಮಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾವೆ ಮತ್ತು ನಮ್ಮ ಜೊತೆಗೆ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾವೆ. ತಾವೆಲ್ಲ ಅತ್ಯಂತ ಪ್ರೀತಿಯಿಂದ ಬಂದು ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ಎಲ್ಲ ಪುರಸ್ಕೃತರ ಪರವಾಗಿ ಬಹುತೇಕ ಇನ್ನೊಬ್ಬರು ಮಾತಾಡ್ಬೋದು, ಆದರೆ ಎಲ್ಲ ಪುರಸ್ಕೃತರ ಪರವಾಗಿ ನಾನು ನಿಮಗೆಲ್ಲ ಹಾರ್ದಿಕವಾದಂಥ, ಅತ್ಯಂತ ನಮ್ರವಾದಂಥ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇದೇ ರೀತಿ ತಾವು ನಮಗೆ ಬೆಂಬಲಿಸ ಕೊಡ್ತಾ ಇರಿ. ಬೆಂಬಲ ಬೆನ್ನು ಚಪ್ಪರಿಸಬೇಡಿ, ಬೆನ್ನನ್ನು ತಟ್ಟಿ ಅಂತ ಹೇಳಿ ನನ್ನ ಮಾತು ನಡೆಸ್ತಾರೆ. ಈಗ ನಮ್ಮ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ ದವನ ಸ್ವರ್ಗವರವರು ಇದೀಗ ಆಗಮಿಸಿದ್ದಾರೆ. ದಯವಿಟ್ಟು ಶಿವಮೊಗ್ಗ, ಬ್ಯಾಂಕಾಕ್, ಬೆಂಗಳೂರು, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾದವರೆಗೂ ವ್ಯಾಪಿಸಿರುವ ಕಥನ ಮಾದರಿಯು ಸ್ಥಳೀಯತೆಯನ್ನು ಬಿಟ್ಟುಕೊಡದೆ ರೂಪಕ ಶಕ್ತಿಯನ್ನು ಮೆರೆಸುತ್ತದೆ. ಜುಮ್ಮುಕಿ ಜಲಪಾತದ ವಿವರಣೆ ಇದಕ್ಕೆ ಮುಖ್ಯ ಸಾಕ್ಷಿಯಾಗಿದೆ. ತಗ್ಗಿನ ಮನೆ, ಹೊಂಬಾಳೆ ಮನೆ ಮತ್ತು ಸ್ವಸ್ತಿಕ್ ಹೆಸ್ಟೇಟ್ಗಳಲ್ಲಿ ನಡೆಯುವ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈಗ ಮುಂದೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಬರ್ತಾ ಇರೋದು ಶ್ರೀಮತಿ ಮಂಗಳ ಟಿ ಎಸ್. ದಯವಿಟ್ಟು ನುಡಿಪೀಠಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಹಿರಿಯ ಪ್ರಾಜ್ಞ ಸಾಹಿತ್ಯದ ಬಂಧುಗಳೇ, ಹಾಗೂ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಕನ್ನಡ ಪರ ಸಹೃದಯ ಮನಸ್ಸುಗಳೇ, ನಮ್ಮ ಈ ದಿನದ ಒಂದು ಹೆಮ್ಮೆಯ ಕ್ಷಣಗಳನ್ನು ಸಾಕ್ಷಿಯಾಗುವುದಕ್ಕೆ ನಮ್ಮೊಂದಿಗೆ ಇದ್ದಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ, ಹಾಗೆಯೇ ಇಂದಿನ ದಿನ ಬಹುಮಾನವನ್ನು ಪಡೆದಿರ್ತಕ್ಕಂತಹ ಎಲ್ಲ ಬರಹಗಾರರನ್ನು ಅಭಿನಂದಿಸುತ್ತಾ ಈ ಪ್ರಶಸ್ತಿಯ ಮೂಲಕವಾಗಿ ಬರವಣಿಗೆಯನ್ನು ನಮ್ಮ ದಾರಿಯಾಗಿ, ಹೆದ್ದಾರಿಯಾಗಿ ನಾವು ನಿರ್ಮಾಣ ಮಾಡಿಕೊಳ್ಬೇಕು ಅಂತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ರೋತ್ಸಾಹದಾಯಕವಾಗಿರ್ತಕ್ಕಂತಹ ತನ್ಮೂಲಕವಾಗಿ ಕನ್ನಡದ ಒಂದು ಉತ್ತಮವಾದ ಕೆಲಸ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ಸಂಘದ ಇಂತಹ ಒಂದು ಕೆಲಸವನ್ನು ನಾನು ಶ್ಲಾಘಿಸಲು ಇಚ್ಛಿಸ್ತೇನೆ. ನಮಗೊಂದು ಕನಸು, ಕರ್ನಾಟಕ ಸಂಘದಲ್ಲಿ ನಾನು ಎದುರುಗಡೆ ಇರ್ತಕ್ಕಂತಹ ಡಯಟ್ನಲ್ಲಿಯೇ ಡಿ ಎಡ್ ಅನ್ನು ಮಾಡಿರ್ತಕ್ಕಂಥದ್ದು. 20 ವರ್ಷಗಳ ಹಿಂದೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ಒಂದು ಭಾವಗೀತೆಗೆ ನಾನು ಇಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದೆ. ಆದರೆ ಆ 20 ವರ್ಷಗಳ ನಂತರದಲ್ಲಿ ಇಂಥದ್ದೊಂದು ಕೃತಿಯನ್ನು ಬರೆದು ಪ್ರತಿಷ್ಠಿತ ಕನ್ನಡದ ಹೆಮ್ಮೆಯ ಸಂಸ್ಥೆಯಾಗಿರ್ತಕ್ಕಂತಹ ಕರ್ನಾಟಕ ಸಂಘದಲ್ಲಿ ಇಂಥದ್ದೊಂದು ನಾಟಕಕ್ಕೆ ನಾನು ಪ್ರಶಸ್ತಿಯನ್ನು ಪಡೆದುಕೊಳ್ತೇನೆ ಅಂತ ಆ ದಿನ ನಾನು ಭಾವಿಸಿರಲಿಲ್ಲ. ಹಾಗಾಗಿ ಅತ್ಯಂತ ಧನ್ಯವಾದ, ಜೀವನದ ಅವಿಸ್ಮರಣೀಯ ಕ್ಷಣಗಳನ್ನು ನನ್ನದಾಗಿಸಿ ಕೊಟ್ಟಿರ್ತಕ್ಕಂತಹ ಕರ್ನಾಟಕ ಸಂಘದ ಎಲ್ಲರಿಗೂ ಕೂಡ ನಾನು ಅನಂತಾನಂತ ಧನ್ಯವಾದಗಳನ್ನು, ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇದೊಂದು ಭಾಗ್ಯ, ನಾನು ಆಗಲೇ ಹೇಳಿದೆ, ಮತ್ತೊಮ್ಮೆ ನಾನು ಹೇಳಲೇಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಮನು ಬರಿಗಾರ್ ಸರ್ ಅಂತವ್ರು ಇರುವಂತಹ ವೇದಿಕೆಯನ್ನು ಹಂಚಿಕೊಳ್ಳುವಂತಹ ಭಾಗ್ಯವನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತಂದ್ರೆ ಅದಕ್ಕೆ ಮತ್ತೊಮ್ಮೆ ನಾನು ಏನು ಮುಟ್ಟಿ ನೋಡಿಕೊಳ್ಳುವ ಹಾಗೆ ಆಗ್ತಾ ಇದೆ. ನನಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇನ್ನೊಂದು ಮಾತನ್ನು ನಾನು ಹೇಳಲೇಬೇಕು, ಜಯಪ್ರಕಾಶ್ ಮಾವಿನಕುಳಿ ಸರ್ ಅವರು ಸಾಕಷ್ಟು ಸಂದರ್ಭಗಳಲ್ಲಿ ನಮಗೆ ಬರೆದಿರ್ತಕ್ಕಂಥ ಪುಸ್ತಕವನ್ನು ಕೊಡೋದಕ್ಕೆ ಸ್ವಲ್ಪ ಯೋಚನೆ ಆಗ್ತದೆ, ಕೊಡಬೇಕೋ ಬೇಡವೋ.
ದೊಡ್ಡ ಲೇಖಕರು ಬರಹಗಾರರು ಅವರಿಗೆ ಕೊಟ್ಟಾಗ ಬರಬಹುದಾಗಿರ್ತಕ್ಕಂತಹ ಧನಾತ್ಮಕವೋ ಋಣಾತ್ಮಕವೋ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಸ್ವೀಕರಿಸ್ಲಿಕ್ಕೆ ಆಗ್ತದ ಅಂತಕ್ಕಂಥ ಒಂದು ಆ ಗಟ್ಟಿತನ ನನ್ನಲ್ಲಿದೆಯಾ ಅಂತ. ಆದರೆ ಇನ್ನೊಂದು ಸಾಧ್ಯತೆ ಏನಪ್ಪ ಅಂದರೆ, ಅವರು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅದನ್ನು ಪ್ರತಿಕ್ರಿಯಿಸ್ಲಿಕ್ಕೂ ಇಲ್ಲ, ತೆಗೆದುಕೊಂಡು ಹೋಗಿ ಮನೇಲಿ ಇಡ್ಬೋದೇನೋ ಅಂತ. ಆದರೆ ಸಂತೋಷದ್ದು ಏನಪ್ಪ ಅಂದರೆ, ನಾನು ರಂಗಾಯಣದಲ್ಲಿ ಒಂದು ಹೇಗಪ್ಪ ಅಂದರೆ, ಈ ನಾಟಕ ಯಕ್ಷಗಾನ ಈ ರಂಗದ ಬಿಸಿ ಇದೆಯಲ್ಲ, ಅದನ್ನು ತಾಕಿಸ್ಕೊಳ್ತಾನೆ, ಮೈಗೆ ತಾಕಿಸ್ಕೊಳ್ತಾನೆ ಬೆಳೆದಿರ್ತಕ್ಕಂತಹ ಸಾಂಸ್ಕೃತಿಕವಾದ ಹಿನ್ನೆಲೆಯಿಂದ ಬಂದಿರತಕ್ಕಂಥವಳು ನಾನು. ಹಾಗಾಗಿ ಬಹುಶಃ ಎಂ ಕೆ ಭಾಸ್ಕರ್ ಅವರವರು ನಯನ ಸಭಾಂಗಣದಲ್ಲಿ ನನ್ನ ನಾಟಕವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಮೊಟ್ಟ ಮೊದಲ ಕೃತಿಯನ್ನು ನೀನು ನಾಟಕ ಅಂತ ಆಯ್ಕೆ ಮಾಡಿಕೊಂಡದ್ದು ಹೇಗೆ ಅಂತ. ಯಾಕೆಂದರೆ ಈ ತೀರ್ಪುಗಾರರು ಕೂಡ ಆ ವಿಚಾರವನ್ನು ಹೇಳಿದರು, ನಾಟಕವನ್ನು ಸಾಮಾನ್ಯ ಬರೀಲಿಕ್ಕಿಂತ ಹೊರಡುವವರು ಹೇಗೆ, ಒಬ್ಬ ನಾಟಕಕಾರರಾಗಬೇಕು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕಥೆಗಾರರಾಗ್ತಾರೆ, ಬೇರೆ ರೀತಿಯಾಗಿರ್ತಕ್ಕಂತಹ ಸಾಹಿತ್ಯದ ಪ್ರಕಾರಗಳನ್ನು ಪಡೆದುಕೊಂಡು ಇದು ಮಾಡಿದ್ರು ಕೂಡ ಹೇಗೆ ಇದು ಸಾಧ್ಯ, ಇದಾಗತ್ತಾ ಅಂತ ಹೇಳಿದಾಗ ಭಾಳ ಯೋಚನೆ ಆಗಿತ್ತು. ಆದರೆ ಜಯಪ್ರಕಾಶ್ ಮಾವಿನಕುಳಿ ಸರ್ ಅವರು ನನಗೆ ಬರೆದಿರ್ತಕ್ಕಂಥ ವಾಟ್ಸಪ್ಪಿನ ಎರಡು ವಾಕ್ಯಗಳನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇಲ್ಲಿ ನನಗೆ ಕಾರ್ಯಕ್ರಮದಲ್ಲಿ ಕರೆದು ಅತ್ಯಂತ ಅಚ್ಚುಕಟ್ಟಾಗಿರ್ತಕ್ಕಂತಹ ಕಾರ್ಯಕ್ರಮ, ಇದಕ್ಕೊಂದು ಚಪ್ಪಾಳಿಯನ್ನು ನಮ್ಮ ಎಲ್ಲ ಕನ್ನಡ ಪರ ಮನಸ್ಸುಗಳಿಂದ ನಾನು ಬಯಸ್ತೇನೆ. ಯಾಕೆ ಅಂತಂದರೆ ಸಾಕಷ್ಟು ನಾನು ಹರಿಕಥಾ ಕಲಾವಿದೆ, ಆದ್ದರಿಂದ ಬೇರೆ ಕಾರ್ಯಕ್ರಮಗಳಿಗೆ ನಾನು ಹೋದಾಗ ಕೆಲವು ಸಂದರ್ಭದಲ್ಲಿ ಕಲಾವಿದರನ್ನು ಇತರರನ್ನು ನಡೆಸ್ಕೊಳ್ತಕ್ಕಂತಹ ಆ ಸಂಸ್ಕೃತಿ ಅಥವಾ ಈ ಮಲೆನಾಡಿನದ್ದೋ ಶಿವಮೊಗ್ಗದ್ದೋ ನನಗೆ ಗೊತ್ತಿಲ್ಲ, ಅಥವಾ ಈ ಕರ್ನಾಟಕ ಇಷ್ಟು ಚೆನ್ನಾಗಿ ನಾನು ಮೊಟ್ಟ ಮೊದಲ ಚೊಚ್ಚಲ ಕೃತಿ ನನ್ನದು, ಆದರೂ ಕೂಡ ತುಂಬ ಮುತುವರ್ಜಿಯಿಂದ ಪ್ರಾರಂಭದಿಂದ ನಮ್ಮನ್ನು ಅಭಿನಂದಿಸಿ ತದನಂತರದಲ್ಲಿ ಬರುವ ಇಲ್ಲಿ ಬಂದ ನಂತರದಲ್ಲಿ ಅವರ ಆತಿಥ್ಯ ಅದನ್ನೆಲ್ಲ ನೋಡಿದಾಗ ನಿಜವಾಗಲೂ ಕೂಡ ಕರ್ನಾಟಕ ಸಂಘದಂತಹ ಇನ್ನೊಂದು ಇಷ್ಟೊಂದು ಉತ್ತಮವಾಗಿರ್ತಕ್ಕಂತಹ ನಮ್ಮ ಸಂಸ್ಕೃತಿಯ ಕನ್ನಡದ ಭಾಗವಾಗಿರ್ತಕ್ಕಂಥ ಇಂಥ ಸಂಸ್ಥೆಯಲ್ಲಿ ನಾನೊಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳೋದೇ ನಾನು ಭಾಗ್ಯ ಅಂತ ಭಾವಿಸ್ತೇನೆ. ಅಷ್ಟು ಅಚ್ಚುಕಟ್ಟಾಗಿದ್ದ ರೀತಿಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ, ತನ್ಮೂಲಕವಾಗಿ ನಮ್ಮ ಬರಹಗಾರರನ್ನು ಪ್ರೋತ್ಸಾಹಿಸಿದ್ದೀರಿ. ನಿಮಗೆ ಮತ್ತೊಮ್ಮೆ ನಿಮ್ಮ ಅಡಿದಾವರಗಳಿಗೆ ಪ್ರಣಾಮಗಳನ್ನು ಎಲ್ಲ ಹಿರಿಯರಿಗೆ ಅರ್ಪಿಸಿ ಅವರ ಎರಡು ಮಾತುಗಳನ್ನು ನಾನು ಹೇಳಿ ಪ್ರಿಯರಾಮರಾದ ಶ್ರೀಮತಿ ಟಿ ಎಸ್ ಮಂಗಳ ಅವರಿಗೆ ವಿಶ್ವಾಸಗಳು. ನೀವು ಶಿವಮೊಗ್ಗದಲ್ಲಿ ನೀಡಿರ್ತಕ್ಕಂತಹ ನಿಮ್ಮ ನಾಟಕ ಆರೋಗ್ಯನ ಓದಿದೆ, ಒಂದು ಹೊಸ ವಸ್ತುವನ್ನು ಆಯ್ಕೆ ಮಾಡಿಕೊಂಡು ಜರತ್ಕಾರುವನ್ನು ಜರತ್ಕಾರುವೆ ಹುಡುಕುತ್ತಾ ಕೊನೆಗೆ ಮಾನಸಾದೇವಿಯನ್ನು ಕೈ ಹಿಡಿದು ಕೈ ಬಿಟ್ಟು ಇರುವ ಹಂಸಗಳು ಪ್ರತಿಮೆಗಳು ಇವುಗಳ ಜ್ಞಾನ ವಿವೇಕ ಮುಂತಾದವುಗಳನ್ನೆಲ್ಲ ಅಲ್ಲಿ ಕೆಲವೊಂದಷ್ಟು ಕೋಟ್ ಮಾಡಿದ್ದಾರೆ ಸರ್. ಮೊದಲನೇ ನಿಮ್ಮ ಕೃತಿಯಲ್ಲಿ ನೀವಿಷ್ಟು ಸಾಧಿಸಿದ್ದು ತುಂಬ ಆನಂದದ ವಿಷಯ ಅಂತ ಕರ್ನಾಟಕ ಸಂಘದ ಪ್ರಶಸ್ತಿಯನ್ನು ಪಡೆದುಕೊಟ್ಟಷ್ಟೇ ಸಂತೋಷ ನನಗೆ ಆವತ್ತು ಕೂಡ ಆಗಿತ್ತು. ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲೂ ಅವರು ಇದ್ದಾರೆ, ಅವರೆಲ್ಲರಲ್ಲಿ ಇದನ್ನು ಸ್ವೀಕರಿಸ್ತಾ ಇರ್ತಕ್ಕಂಥದ್ದು ನನ್ನ ಭಾಗ್ಯ ಅಂತ ಭಾವಿಸ್ತಾ ಹಾಗೆ ಎಲ್ಲ ಬರಹಗಾರರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಎದುರಿನಲ್ಲಿರ್ತಕ್ಕಂತಹ ಎಲ್ಲ ಶಿವಮೊಗ್ಗದ ನೆಲದ ಉತ್ತಮರಾಗಿರ್ತಕ್ಕಂಥ, ಯಾಕೆಂದರೆ ಎಷ್ಟು ಪಿಂಡ್ರಾಫ್ ಸೈಲೆನ್ಸ್ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಈ ಕಾರ್ಯಕ್ರಮದ ಡೆಕೋರಮನ್ನು ಮೇಂಟೈನ್ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಪ್ರೇಕ್ಷಕರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪದ ಪದಗಳಲ್ಲಿ ಪ್ರೌಢತೆಯ ಅನುಸಂಧಾನವಾಗದ ಹೊರತು ಗಟ್ಟಿತನದ ಸಾಹಿತ್ಯ ಸಾಧ್ಯವಿಲ್ಲ. ನಿಮ್ಮೆಲ್ಲರ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಎನ್ನುವ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಹವ್ಯಾಸ ತಾನೇ ತಾನಾಗಿ ಬರುತ್ತೆ ಅನ್ನುವ ಸಂದೇಶದೊಂದಿಗೆ ನನ್ನನ್ನು ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದುವರೆಗೂ ಬಹುಮಾನ ಕಾರ್ಯಕ್ರಮದ ನಿರ್ವಹಣೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸಾಹಿತಿಗಳ ಬರಹಗಾರರ ಕೃತಿಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದೆ. ಸಾಹಿತ್ಯಾಸಕ್ತರು ಅವುಗಳನ್ನು ಕೊಂಡು ಓದಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಇಂದಿನ ಈ ಸಮಾರಂಭದ ಮುಖ್ಯಘಟ್ಟ ನಮ್ಮ ನಾಡಿನ ಹೆಸರಾಂತ ಸಾಹಿತಿಗಳು ಹಾಗೂ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅವರು ತಮ್ಮೆಲ್ಲರನ್ನು ಕುರಿತು ನಮ್ಮ ನಾಡಿನ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಾದಂಥ ಶಿವಮೊಗ್ಗದ ಕರ್ನಾಟಕ ಸಂಘದ
11 ಜನ ಸಂಸ್ಥಾಪಕರು ಹಾಗೂ ಅದಕ್ಕೆ ಪ್ರೇರಣೆಯಾಗಿ ನಿಂತಂಥ ವರಕವಿ ಬೇಂದ್ರೆಯವರು, ಡಾಕ್ಟರ್ ಮಾಸ್ತಿಯವರು, ಇವರೆಲ್ಲರನ್ನ ನೆನೆದು ನನ್ನ ಭಕ್ತಿಪೂರ್ವಕ ನಮನಗಳನ್ನು ಇಲ್ಲಿರುವ ಎಲ್ಲ ಚೇತನಗಳಿಗೂ ಮತ್ತು ಆ 13 ಜನ ಹಿರಿಯ ಚೇತನಗಳಿಗೂ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಪ್ರಾರಂಭ ಮಾಡ್ತೇನೆ. ಸಭೆಯ ಅಧ್ಯಕ್ಷರು ಹಾಗೂ ಈ ಸಂಘದ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಉದಯಶಂಕರ್ ಶಾಸ್ತ್ರಿಯವರೇ, ಗೌರವ ಕಾರ್ಯದರ್ಶಿ ಪ್ರೊಫೆಸರ್ ಆಶಾಲತಾ ಮೇಡಮ್ರವರೇ, ಎಲ್ಲ ಪ್ರಶಸ್ತಿ ವಿಜೇತರೆ, ನಿನ್ನೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಖ್ಯಾತ ಸಾಹಿತಿ ಪ್ರೊಫೆಸರ್ ಜಯಪ್ರಕಾಶ್ ಮಾವಿನಕುಳಿಯವರೇ, ಇಲ್ಲಿ ಚಿತ್ರಕಲಾ ಪ್ರದರ್ಶನ ಮಾಡಿದಂಥ ಶ್ರೀಮತಿ ಕಾತ್ಯಾಯಿನಿಯವರೇ, ಫೋಟೋಗ್ರಫಿ ಪ್ರದರ್ಶನ ಮಾಡಿದಂಥ ಶಿವಕುಮಾರ ಭಟ್ಟಿಯವರೇ, ಮಾನ್ಯ ಗಿರಿಯವರೇ, ಪ್ರೊಫೆಸರ್ ಮಂಜುನಾಥ್ ಅವರೇ, ಸುಂದರರಾಜ್ ಅವರೇ, ಇಲ್ಲೆಲ್ಲ ನನಗೆ ಪರಿಚಯದವರು ಭಾಳ ಜನ, ಕತ್ತಿಗೆ ಚೆನ್ನಪ್ಪ ಅವರು ಹೇಳ್ಕೊಂತ ಹೋದ್ರೆ ಭಾಳ, ಊರೆಲ್ಲ ನೆಂಟರು ಕೇರಿ ಎಲ್ಲ ಬಳಗ ಅಂತ ಆಗ್ತದೆ. ಪ್ರೊಫೆಸರ್ ಹಾಲಮ್ಮ ಅವ್ರದ್ದು ಈಗ ಪರಿಚಯ ಆಯ್ತು. ಈಗ ಹಾಗೆ ಶಿವಮೊಗ್ಗದ ಎಲ್ಲ ಸಾಹಿತ್ಯ ಹಾಗೂ ಸಂಸ್ಕೃತಿ ಪ್ರೇಮಿಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇನ್ನಿತರ ಎಲ್ಲ ಆಮಂತ್ರಿತರೆ, ಒಂದು ತಿಂಗಳ ಹಿಂದೆ ಪ್ರೊಫೆಸರ್ ಆಶಾಲತಾ ಮೇಡಮ್ರವರು ನನಗೆ ಫೋನ್ ಮಾಡಿ, ಹೀಗೆ ನಮ್ಮದು ಒಂದು ಕಾರ್ಯಕ್ರಮ ಇದೆ, 90 ವರ್ಷ ಪೂರೈಸ್ತಾ ಇದೆ ನಮ್ಮ ಸಂಸ್ಥೆ, ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ತಾವು ಬರಬೇಕು, ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಕೇಳಿಕೊಂಡ್ರು. ನಾನಂದೆ ಆಯ್ತು ಮೇಡಮ್, ಬರ್ತೀನಿ, ಅವತ್ತು ನಂದು ಏನಿಲ್ಲ ಇಲ್ಲ, ಅಕಸ್ಮಾತ್ ಏನರೂ ಇದ್ರೂ ಅದನ್ನು ಮುಂದೆ ಹಾಕಿ ಬರ್ತೀನಿ ಅಂತಂದೆ. ಹೇ ಸರ್, ಭಾಳ ಸಂತೋಷ ಆಯ್ತು ಮೇಡಮ್, ನಿಮಗೆ ಸಂತೋಷ ಆಗಿದೆ, ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಪ್ರತಿಯೊಬ್ಬ ಕನ್ನಡಿಗನೂ ನೋಡಬೇಕಾದಂಥ ಒಂದು ಸಂಘ ಸಂಸ್ಥೆ, ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಯಾವುದಾದ್ರೂ ಇದ್ದರೆ ಕರ್ನಾಟಕದಲ್ಲಿ ಕೆಲವೇ ಕೆಲವರು, ನಾನು ಇದರೊಳಗೆ ಇದ್ದಂಥವ್ ಆದ್ದರಿಂದ ಹೇಳ್ತೇನೆ, ಕರ್ನಾಟಕ ಸಂಘ ಶಿವಮೊಗ್ಗ ಅದರಲ್ಲಿ ಅಗ್ರ ಶ್ರೇಣಿಯಲ್ಲಿದೆ ಅನ್ನೋದು ಮಾತ್ರ ನಾನು ಭಾಳ ಹೆಮ್ಮೆ ಆಗುವ ಹೊರತನ್ನು ಹೇಳ್ತೇನೆ. ಆದ್ದರಿಂದ ಪ್ರೊಫೆಸರ್ ಆಶಾಲತಾ ಮೇಡಮ್ರವರಿಗೆ ಮತ್ತು ಶ್ರೀಮಾನ್ ಶಾಸ್ತ್ರಿಯವರಿಗೆ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ಆ ಒಂದು ಹಿರಿಯರು ಏನು ಹಾಕಿಕೊಟ್ಟಿದ್ರಲ್ಲ ಪರಂಪರೆ, ಆ ಅದ್ಭುತವಾದ ಪರಂಪರೆಯನ್ನು ಮುಂದುವರಿಸಿಕೊಂಡು ಅವರು ಬಂದಿದ್ದಾರೆ. ಕರ್ನಾಟಕ ಸಂಘದ ಪ್ರಶಸ್ತಿ ಕರ್ನಾಟಕ ಸಂಘಕ್ಕೆ ಹೋಗೋದು ಅಂದ್ರೇ ಇಲ್ಲಿಯವ್ರಿಗಿನ್ನೂ ಒಂದು ಸ್ವಲ್ಪ ಮಹತ್ವ ಕಡಿಮೆ ಇರ್ಬೋದು, ದೂರಿದ್ದಂಥವರಿಗೆ ಬಹಳ ಅದು ಒಂದು ಆಕರ್ಷಕವಾದಂಥ ಒಂದು ಸಂಗತಿ. ಅದು ಪಾಪ ಅವ್ರು ಕೆಲಸ ಮಾಡೋರಿಗೆ ಅವರಿಗೆ ಗೊತ್ತಿರೋದಲ್ಲ, ನಮ್ಮ ಹೊಳವು ನಮ್ಮ ಇದು ನಮ್ಗೆ ಗೊತ್ತಿರೋದಲ್ಲ ಮಹತ್ವ ಅನೇಕ ಸಾರಿ. ಹಾಗೆ ಮೇಡಮ್ ಅವ್ರಿಗೆ ಅವ್ರ ಬಗ್ಗೆ ಅವ್ರು ಹೇಳ್ಕೊಳಕ್ಕಾಗೋದಲ್ಲ, ಅದಕ್ಕೆ ಆದ್ದರಿಂದ ನಾನು ಹೇಳಿದೆ ಖಂಡಿತವಾಗಿ ಬರ್ತೇನೆ ಅಂತ ಹೇಳ್ತು. ನನಗೆ ತುಂಬ ಖುಷಿಯಾಗಿದೆ, ಅವ್ರಿಗೆ ನಾನು ಕೇಳಿದೆ ಮೊದಲು ಒಂದೆರಡು ಮಾತು ಬೇರೆಯಿಂದ ಮಾತಾಡಲೇಬೇಕು, ಅವು ಮತ್ತೆ ಮರೆತಿರ್ತಾವು ಅಂಥೇಳಿ. ಶಾಸ್ತ್ರಿಗಳೇ, ಏನಾದರೂ ಸರ್ಕಾರದ ಅನುದಾನ ಇದಕ್ಕೆ ಬರ್ತದೆ ಅಂತ 91 ವರ್ಷ ಆಗಿದೆ, ಯಾಕಂದ್ರೆ ನಾವು ಬರೀ ಕೊಟ್ಕೊಂಡು ಬಂದರಲ್ಲ. ಪ್ರೊಫೆಸರ್ ಆಶಾಲತ ಮೇಡಮ್ ಅವ್ರಿಗೆ ಫೋನ್ನಾಗ ಕೇಳಿದೆ, ಮೇಡಮ್ ಇಲ್ಲ ಸರ್ ಇಲ್ಲ ಅಲ್ಲ, ಅವ್ರಿಗೆ ಉತ್ಪನ್ನ ಬೇಕಾದಷ್ಟು ಇರ್ಬೋದು, ನಾ ಒಂದು ತಿಂಗಳ ಒಂದು 10-20 ಲಕ್ಷ ಐತಿನ್ರಿ ಹಿಂದೆ, ಇಲ್ಲ ನಾ ಕೇಳಿದ್ದವ್ರದು ಶೇಕಡ 10% ನಿಮ್ಮ 10,000 ಪಟ್ಟಿನಷ್ಟು ಇರೋರು ದುಡ್ಡು ಕೇಳೋದ್ರಿಗೆ ಕೊಟ್ಟರು ನಾವು, ಅದನ್ನು ತಾವು ಎಲ್ಲರೂ ತಿಳ್ಕೋಬೇಕು. ಇವರೇನಂತಾರಲ್ಲ ಈಗ ಇಷ್ಟು ಬರ್ತೈತಿ ಅಂತ, ಇದ್ರ 10,000 ಪಟ್ಟು 1,00,000 ಪಟ್ಟು ಇದ್ದವರು ಸರ್ಕಾರದ ಅನುದಾನಕ್ಕಾಗಿ ನಮ್ಮ ಕಚೇರಿಯಲ್ಲಿ ನಮ್ಮ ಬಾಗಿಲಲ್ಲಿ ಕಾಯ್ದು ನಿಂತು ಅನುದಾನವನ್ನು ಪಡೆದುಕೊಂಡಾರ. ಆದರೆ ಇವರು ಪಡೆದುಕೊಳ್ಳೋರಲ್ಲ, ಕೊಡುವಂಥ ಮಹಾಮಹಿಮರು ಈ ಸಂಸ್ಥೆಯವರು. ಇದನ್ನು ನಮ್ಮ ನಾಡಿನ ಸಾಹಿತ್ಯಿಕ ಚರಿತ್ರೆಯಲ್ಲಿ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ದಾಖಲು ಮಾಡಬೇಕು ಎಲ್ಲರೂ. ಏನೂ ಅನುದಾನ ಇಲ್ಲ ಪ್ರೊಫೆಸರ್ ಮಾವಿನಕುಳಿಯವರೇ, ಹೆಂಗಾಗ್ಬೋಣ ನನಗೆ ನನಗೆ ಬಹಳ ನೋವಾಗ್ತೈತ್ರಿ, ಏನಾದರೂ ಒಂದು ಪ್ರಸ್ತಾವನೆ ಕೊಡಲಿನೋ ಅಂದೆ. ಇಲ್ಲ ಸರ್ ಬೇಕಾಗಿಲ್ಲ ಅಂದರು, ಕಟ್ಟಡ ಕಟ್ಟಿಸ್ತೀರೇನೋ ಹೇಳ್ತೀನಿ, ನಿಮ್ಮಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ನಿಮ್ಮಲ್ಲಿರ್ತಾರೆ, ಉಪಮುಖ್ಯಮಂತ್ರಿಗಳು ನಿಮ್ಮಲ್ಲೇ ಇರ್ತಾರೆ, ಎಲ್ಲ ಇರುತ್ತೆ ನಿಮ್ಮಲ್ಲಿ, ಅವರು ಜ್ಞಾನಪೀಠದವರು ಇರ್ತಾರೆ, ರಾಷ್ಟ್ರ ಕವಿಗಳು ಇರ್ತಾರೆ, ಯಾರದೋ ಒಂದು ಫೋನು ಅಥವಾ ಕರ್ನಾಟಕ ಸಂಘ ಶಿವಮೊಗ್ಗ ಅನ್ನುವಂತಹ ಒಂದು ಶಬ್ದವೇ ಸಾಕು. ನನ್ನ ಅವಧಿ ಒಳಗೆ ನಾನು 1 ಕೋಟಿ 2 ಕೋಟಿ 5 ಕೋಟಿ 10 ಕೋಟಿ ತನಕನೂ ಅನೇಕ ಸಂಘ ಸಂಸ್ಥೆಗಳಿಗೆ ಕೊಟ್ಟು ಅನುಭವ ಇರುವುದರಿಂದ ಈ ಮಾತನ್ನು ಬಹಳ ನೋವಿನಿಂದ ನಾನು ಕೇಳಿದೆ. ಅವರು
ಅವ್ರು ಈಗೂ ಹೇಳಿದ್ರು ಬೇಡ ಸರ್ ದಯವಿಟ್ಟು ಬೇಡ, ಎಷ್ಟು ಮಂದಿ ಅದರ ಬೇಡ ಅನ್ನೋರು, ಬೇಡೋನೇ ಬಡವ ಅಂತಾರ. ಹಂಗೆ ಇದು ಒಂದು ಶಕ್ತಿ ಸೌಧ ಅನ್ನಿಸ್ತದೆ ನನಗೆ. ಇಲ್ಲಿ ನಿಂತು ನನಗೆ ರೋಮಾಂಚನ ಆಗತ್ತೆ. ಇಲ್ಲಿ ಇದ್ದಷ್ಟು ಹೊತ್ತೂ ನನಗೇನೋ ಒಂದು ಚೈತನ್ಯ ನನ್ನ ಮೈಯಲ್ಲಿ ಅಡ್ರಿದೆ. ಅದು ಒಂಥರ ವೈಬ್ರೇಷನ್ ಅಂತಲ್ಲ, ಕುವೆಂಪುರ ಹಾಡ್ತಾರಲ್ಲ ಕುಮಾರವ್ಯಾಸನ ಓದಿಬಿಟ್ರೆ ಮೈಯೆಲ್ಲ ರೋಮಾಂಚನ ಆಗತ್ತೆ ಅಂತ. ಹಂಗಾಗ್ಬಿಟ್ಟೈತೆ ನನಗೆ ಇಲ್ಲಿ ಒಂಥರ. ಆ ಒಂದು ಇಷ್ಟು ಜನರದು ಎಲ್ಲ ಹಿರಿಯ ಸಾಹಿತಿಗಳದು, ಹೋರಾಟಗಾರದು, ಚಿಂತಕರದು ಅವರೆಲ್ಲ ನೋಡಿಕೊಂಡು ಬರೀ ಇದನ್ನು ನೋಡ್ತೀನಿ ನೀ ನಾ ಇಲ್ಲಿ ಹೊಕ್ಕಿನಿ ಹೋಗ ನಡೆಸರ. ನಮ್ಮ ಹಳೆಯ ಮಿತ್ರೊಬ್ರು ಬಂದ 40 ವರ್ಷದ ಗೆಳೆಯರು ನಾವು, ನಿವೃತ್ತ ವಿಶೇಷ ಜಿಲ್ಲಾಧಿಕಾರಿ ಎನ್ ಕೆ ನಾರಾಯಣ ಅವರು ಅಂತೇಳಿ, ಈ ಭಾಗದಲ್ಲಿ ತರೀಕೆರೆಯೊಳಗೆ ಅಷ್ಟೆಂಡ್ ಕಮಿಷನ್ ಇದ್ರು 30 ವರ್ಷದಿಂದ ಕರ್ನಾಟಕ ಸಂಘ ಶಿವಮೊಗ್ಗನ ನಡ್ರಿ ನಾವು ನೋಡಿ ಬರೋಣ. ಅವ್ರು ಹಂಗೆ ಯಾರು ಪ್ರಶಸ್ತಿ ಕೊಡ್ತಾರ್ರಿ? ಅಲ್ಲಿ ಏನು ನಡೆಯಂಗಿಲ್ಲ. ನಾನು 40 ವರ್ಷದಿಂದ ನೋಡ್ತಾ ಇದ್ದೀನಿ ಅಲ್ಲಿ ಚಟುವಟಿಕೆಗಳ ಬಗ್ಗೆ ಕೇಳಿ ಎಲ್ಲ. ಈಗ ನೋಡೋದಂತಂದ್ರೆ ಅಲ್ಲಿ ಬಂದು ಹಿಂದೆ ಕುಂತಾರ ನೋಡಕ್ ಬಂದಾರ ಅವರು. ಅಂದ್ರೆ ಒಂಥರ ಇದು ಸಾಹಿತ್ಯಿಕ ಸಾಂಸ್ಕೃತಿಕವಾದಂಥ ಪ್ರೇಕ್ಷಣೀಯ ಸ್ಥಳ ನಿಮ್ದು. ಇಲ್ಲಿ ನೋಡ್ರಿ ಎಂತಿಂತಾರಿ ನೀವು ಪ್ರಶಸ್ತಿ ಕೊಟ್ರಿ. ಡಾಕ್ಟರ್ ದಂಡಾವತಿ ಅವರು 11 ವರ್ಷ ಪ್ರಜಾವಾಣಿ ಮುಖ್ಯ ಸಂಪಾದಕರಾಗಿದ್ದಂಥವ್ರು. ಇದರೊಳಗೆ ಎಲ್ಲರೂ ನಮ್ಮ ಆಯ್ಕೆ ಮಂಗಳಮ್ಮ, ಈಗ ನೀವು ಹೊಸದು. ಇದರೊಳಗೆ 5-6 ಜನ ಸಾಹಿತ್ಯ ಪರಿಷತ್ತು ನಮ್ಮ ಅವಧಿ ಒಳಗನ 2-3 ಸರಿ ಕೊಟ್ಟೈತೆ. ಇನ್ನು ಅವರು ಇದು ಬಂತಲ್ರಿ ಈಗ ಕರ್ನಾಟಕ ಸಂಘ ಶಿವಮೊಗ್ಗದ ಪ್ರಶಸ್ತಿ ಬಂತಲ್ಲ ವಕೀಲರ, ಇನ್ಮೇಲೆ ಅವ್ರಿಗೆ 10-15 ಒಬ್ರಿಲ್ಲ ಒಬ್ರು ಯಾರು ಇದ್ರೆ ಜ್ಞಾನಪೀಠ ತಗೊಂಡ್ರು ಆಶ್ಚರ್ಯ. ಹಂಗೆ ತಗೋಬೇಕು ಅಂತೀನಿ ನಾನು. ನಾನು ಅವ್ರು ಹಂಗೆ ತಗೋಬೇಕು ಅಂತ ಹೇಳೋದು. ಆ ಥರ ಒಂದು ಅಧ್ಯಯನಕ್ಕೆ ಒಡ್ಡಿಕೊಳ್ಬೇಕು ಅನ್ನೋದನ್ನು ಈಗಾಗಲೇ ಅವರೆಲ್ಲ ಒಪ್ಪಿಕೊಂಡಿದ್ದಾರೆ. ಅಂದರೆ ನಾವು ಇನ್ನೂ ಹೆಚ್ಚು ಅಧ್ಯಯನ ಮಾಡಿ ಇನ್ನೂ ಹೆಚ್ಚು ನಾವು ಬರೀ ಪ್ರಶಸ್ತಿ ಸಲುವಾಗಿ ಅಂತಲ್ಲ, ಅದು ಕೀರ್ತಿ ಶನಿ ಅಂತ ಹಾಡಿದಂಥ ಕುವೆಂಪು ಅವ್ರು ಹಾಡಿದರು. ಅದಕ್ಕೆ ಬೆನ್ನತ್ತವರಲ್ಲ ಇಲ್ಲಿ, ಅದೇ ಉತ್ಕೃಷ್ಟತೆ ಇದ್ದ ಮೇಲೆ ಅದು ಬಂದೇ ಬರ್ತದೆ ಅಂತ ಅನ್ನುವಂಥ ಮಾತನ್ನು ನಾನು ಇನ್ನೊಮ್ಮೆ ಇಲ್ಲಿ ಮೆಲುಕು ಹಾಕಿ ಇವತ್ತಿನ ಈ ಸಂದರ್ಭದಲ್ಲಿ ಪ್ರಶಸ್ತಿ ಆಯ್ಕೆ ಅನೇಕ ವರ್ಷ ನಾನು ಕಳೆದ 25 ವರ್ಷದಿಂದ ಆಯ್ಕೆ ಸಮಿತಿಯೊಳಗೆ ಇದ್ದೀನಿ, ಅಧ್ಯಕ್ಷನೂ ಆಗೀನಿ, ಮತ್ತು ಆಯುಕ್ತ ನಿರ್ದೇಶಕೆಲ್ಲ ಆಗಿದ್ದಾಗಿನ ಅನುಭವನ ನಾನು ಹೇಳೋದು. ಅದರಲ್ಲಿ ಯಾರು ಉತ್ಪ್ರೇಕ್ಷೆ ಅಂತ ದಯವಿಟ್ಟು ಯಾರು ತಿಳ್ಕೋಬಾರ್ದು, ಅಥವಾ ಅದನ್ನು ಕೀಳರಿಮೆಯಿಂದನೂ ನಾನು ಹೇಳ್ತೀನಿ ಅಂತಲ್ಲ. ವಸ್ತುಸ್ಥಿತಿ ಹೇಳವ, ನಿರ್ಣಯ ನಿಮ್ಮದ. ಬಹಳ ಒಬ್ಬರು ನಾವು ಏನು ಮಾಡಿರ್ತೀವಿ, ಅತ್ಯಂತ ಶ್ರೇಷ್ಠ ಇವರು ಸಾಹಿತ್ಯದಲ್ಲಿ ಅಂತ ತಿಳ್ಕೊಂಡು ವಯಸ್ಸಾಗಿರ್ತೈತಿ, ಬೇಕಾದಷ್ಟು ಸಾಧನೆ ಇರ್ತೈತಿ, ಅವ್ರದ್ದು ಅರ್ಹತೆ ಯೋಗ್ಯತೆ ಇರ್ತದೆ, ಹಂಗೆ ಮಾಡಿದ್ರನ್ನ ನಾವು ಶಿಫಾರಸು ಮಾಡಿದಾಗ ಅವರ 1/4 ಸಾಧನೆಯನ್ನು ಕೂಡ ಮಾಡಿರೋದಿಲ್ಲ. ಎಲ್ಲ ದೃಷ್ಟಿಯಿಂದ ನಾನು ಹೇಳೋದು, ಎಲ್ಲ ದೃಷ್ಟಿಯಿಂದ ಅದು 1/4 ಯಾಕಂತಿರೋದು ನಿಮ್ಗೆ ಅರ್ಥ ಆಗತ್ತೆ. ಇಲ್ಲಿ ಬಂದರೆಲ್ಲರೂ ತಾವು ಪ್ರಬುದ್ಧರದ್ರಿ. ಅವ್ರಿಗೆ ಸಿಕ್ಕು, ನಾವು ಶಿಫಾರಸು ಮಾಡಿದವರಿಗೆ ಸಿಕ್ಕಿಲ್ಲ ಎಷ್ಟೋ ಸರಿ. ನಮಗೆ ಭಯಾನಕ ಅನಿಸ್ಬಿಡ್ತೈತಿ. ಅಲ್ಲಿ ಕೇಳಿದೆ ಅವು, ನಾವು ಆಮೇಲೆ ಹೋಗಿ ಸಂಬಂಧಪಟ್ಟವ್ರಿಗೆ, ಇಲ್ಲರಿ ಆ ಪ್ರದೇಶದವ್ರಿಗೆ ಜಾಸ್ತಿ ಕೊಟ್ಟಿದ್ವಿ ಅದಕ್ಕೆ ಇವ್ರನ್ನ ತೆಗೆದ್ವಿ, ಅವ್ರ ಜಾತಿಯರಿಗೆ ಜಾಸ್ತಿ ಕೊಟ್ಟಿದ್ವಿ ಅದಕ್ಕೆ ಇವ್ರನ್ನ ತೆಗೆದ್ವಿ. ಇದು ನೋಡ್ರಿ ಕಾರಣಗಳು ಅಂದರೆ ಹೇಗಿರ್ತಾವೆ, ಅಲ್ಲಿ ಅನೇಕ ಒತ್ತಡಗಳಿರ್ತಾವೆ. ಆದರೆ ಇಂಥ ಒಂದು ಸಂದರ್ಭ ನಮ್ಮ ಕರ್ನಾಟಕ ಸಂಘ ಶಿವಮೊಗ್ಗದ ಒಂದು ಆಯ್ಕೆ ಇರ್ತದಲ್ಲ, ಇದು ಬಹಳ ಪ್ರಾಂಜಲ ಮನಸ್ಸಿನಿಂದ. ಮತ್ತು ಇಲ್ಲಿ ಆಯ್ಕೆ ಸಮಿತಿಯವ್ರನ್ನ ಹಂಗೆ ತೊಗೊಂಡಿರ್ತಾರ, ಇಲ್ಲಿ ಸದಸ್ಯರು ಯಾರು ಆಯ್ಕೆ ಸಮಿತಿಯೊಳಗೆ ಇರಬಾರ್ದು ನೋಡು. ಅಂಥ ನನಗೆ ಭಾರಿ ಖುಷಿ ಆಯ್ತು. ಅಂದರೆ ಸ್ವಲ್ಪ ಇಲ್ಲ ಸ್ವಲ್ಪ ಸಾಹಿತ್ಯ ಪರಿಷತ್ ಕೂಡ ಅತ್ಯಂತ ಶ್ರೇಷ್ಠನ ಅರ್ಷೈತಿ ಅಂತ ನನಗೂ ಸಮಾಧಾನ ಆಯ್ತು. ಬಹಳ ಜನರಿಗೆ ಇಲ್ಲಿ ಬಂದ್ಬಿಟ್ಟಿದೆ ಅಂದರೆ ಅಷ್ಟೊಂದು ಪಾರದರ್ಶಕವಾಗಿ ನಿಷ್ಠುರವಾಗಿ ಅವರು ಏನು ಆಯ್ಕೆ ಮಾಡ್ತಾರಲ್ಲ, ಆದ್ದರಿಂದ ಈಗ ಅವರೆಲ್ಲರ ಹೆಸರು ಓದ್ತೀನಿ ನಾನು. ಯಾಕಂದ್ರೆ ನನಗೆ ಸಮಾಧಾನ ಆಗ್ತದೆ ಅವರೆಲ್ಲರದು ಹೆಸರು ಓದಿದರೆ. ದವನ ಸರಫ್, ಪದ್ಮರಾಜ್ ದಂಡಾವತಿ, ಶ್ರೀದೇವಿ ಕೆರೆಮನೆ, AS ಮಕಾಂದಾರ್, ಡಾಕ್ಟರ್ ಶ್ರುತಿ BR, ಆಶಾ ಜಗದೀಶ್, ಶಾಂತಿ ಕೆ ಅಪ್ಪಣ್ಣ ಬಂದಿಲ್ಲ, ಮಂಗಳಾ TS, M ಜಾನಕಿ, ನಡಹಳ್ಳಿ ವಸಂತ್, ಹಸ ಬ್ಯಾಕೋಡ್, ಮತ್ತು ವೈಶಿಷ್ಟ್ಯ ಅಂದರೆ ಡಾಕ್ಟರ್ HD ಚಂದ್ರಪ್ಪಗೌಡ ವೈದ್ಯ ಸಾಹಿತ್ಯಕ್ಕೆ ಯಾವ ಪುಸ್ತಕ ಬಂದಿಲ್ಲಲ್ಲ ಕೇಳ್ಕೊಂಡೀಗ ನಾ ಮತ್ತೆ ನಾ ಬಿಡಂಗಿಲ್ಲರಿ. ನನಗದು ಬಹಳ ಮುಖ್ಯ, ಯಾಕಂದ್ರೆ ಎಲ್ಲರೂ ಕೇಳೋರು ಇರ್ತಾರೆ ಇಲ್ಲಿ ಕೊಡೋರು ಅದರ. ಇದು ಯಾಕೆ ಪುಸ್ತಕ ಬಂದಿಲ್ಲ, ಬಂದಿದ್ದು ರೀ ಸರ್ 3-4 ಬಂದಿದ್ವು, ಯಾವ ಇದಕ್ಕೆ ಅರ್ಹತೆಯನ್ನು ಪಡೆದಿರಲಿಲ್ಲ. ಇದು ಕರ್ನಾಟಕ ಸಂಘ ಶಿವಮೊಗ್ಗ ಅಂದರೆ ಇದು ಅದರ ವೈಶಿಷ್ಟ್ಯ. ಯಾಕೆ ಕೊಡ್ಬೇಕು ನಮ್ಮಲ್ಲಿ? ಹೆಂಗೆ ನಡೆಯಂಗಿಲ್ಲ ಅಲ್ಲಿ ಯಾರಿಗೂ ಒಬ್ರು ಕೊಡ್ರಿಪ್ಪ ಅಂದೇನ್ರಿ, ಖಾಲಿ ಬಿಟ್ರಿ ಸುಮ್ಕೆ ಯಾರಿಗೂ ಒಬ್ರು ಕೊಡ್ತಿದ್ದು ನಡೀತಿದ್ದಿಲ್ಲನ.
ಅಂತ ಒಂದು 100 ಜನ ನಮಗೆ ಬೆಳೆ ಬರ್ತಾರೆ. ಬಂದಿದ್ರಾಗ ಬೆಸ್ಟ್ ಕೊಡ್ಬೇಕ್ರಪ್ಪ, ಬೆಸ್ಟ್ ಕೊಡ್ಬೇಕಂತಿಲ್ಲ ಐತಿ. ಬಂದಿದ್ರಾಗ ಬೆಸ್ಟ್, ಬೆಸ್ಟ್ ಅಮಾಂಗ್ ದಿ ಅವೈಲೇಬಲ್ ಅಂತಿತ್ತಲ್ಲ, ಬೆಸ್ಟ್ ಅಮಾಂಗ್ ದಿ ಲಾಟ್. ಆದ್ರೆ ಮಾಡ್ಬೇಕು, ನಮಗೂ ಅನ್ಸುತ್ತೆ ಯಾಕೆ ಬಿಡಪ್ಪ ಹೆಂಗೂ ಇದು. ಮತ್ತೆ ಪಾಪ ಏನೋ ಇದು ಪ್ರಜಾಪ್ರಭುತ್ವ ಭಾಗವಹಿಸಾರ ಕೊಡನ್ ಬಿಡು ಅಂತ ಅಲ್ಲಿ ಮುಲಾಜಿಗೆ ಬೀಳುವಂತ ಸಂದರ್ಭಗಳು ಬಹಳಷ್ಟು ಇರ್ತವು. ಆದ್ರೆ ಇಲ್ಲಿ ಅದು ಇಲ್ಲ, ನಿಷ್ಠೋಧನ ಇದೆ. ಯಾಕೆ ಇಲ್ಲಿ ಕೇವಲ ಅರ್ಹತೆ ಯೋಗ್ಯತೆ ಸಾಧನೆ ಇತ್ಯಾದಿ ಎಂಥವನ್ನ ನೋಡ್ತಾರೆ ಹೊರತು ಬೇರೆ ಯಾವ ಇಲ್ಲೇ ಗಣನೆಗೆ ಬರೋದಿಲ್ಲ. ಸನ್ಮಾನ್ಯ ಪ್ರೊಫೆಸರ್ ಆಚಲತ ಅವರು, ಮಾನ್ಯ ಶಾಸ್ತ್ರಿಯವರು, ತಾವು ಅದನ್ನು ಮುಂದುವರಿಸ್ಕೊಂಡು ಬಂದಿರಲ್ಲ. ಆದ್ದರಿಂದ 7 ಕೋಟಿ ಕನ್ನಡಿಗರ ಪ್ರತಿನಿಧಿ ಆಗಿದ್ನಲ್ಲ ನಾನು ಒಂದು 5.5 ವರ್ಷ, ಅವರೆಲ್ಲರ ಪರವಾಗಿ ನಿಮಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಮಾದರಿಯಾಗಬೇಕು. 91 ವರ್ಷ ಮುಗಿದು 92ನೇ ವರ್ಷಕ್ಕೆ ಬಂದರೂ ಕೂಡ ಒಂದು ಥರ ಗುಣಮಟ್ಟವನ್ನು, ಅದ್ಭುತವಾದ ಪರಂಪರೆಯನ್ನು, ಕೇವಲ ಕೊಡುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡಂಥದ್ದನ್ನು ನೋಡಿದರೆ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ಮಾದರಿ ಸಂಘವನ್ನು ಆರಿಸ್ರಿ, ಆದರ್ಶ ಸಾಹಿತ್ಯಿಕ ಸಂಘವೊಂದನ್ನು ಆರಿಸ್ರಿ ಅಂತ ಹೇಳಿದರೆ ನಾನು ಖಂಡಿತವಾಗಿ ಕರ್ನಾಟಕ ಸಂಘ ಶಿವಮೊಗ್ಗವನ್ನೇ ಆರಿಸ್ತೇನೆ. ಎಲ್ಲ ಮಾನದಂಡಗಳನ್ನು ನೋಡಬೇಕು ನಾವು. ಕೆಲವೊಬ್ಬರು ಇದಕ್ಕಿಂತ ಹೆಚ್ಚಿಗೆ ವರ್ಷದರು ಇರ್ಬೋದು, ಬೇಕಾದಷ್ಟು ಅದರ 128 ವರ್ಷ ಸಂಸ್ಥೆ ಇದೆ ಧಾರವಾಡದಲ್ಲಿ, ತಮ್ಗೆ ಗೊತ್ತಿದೆ ಕರ್ನಾಟಕ ವಿದ್ಯಾವರ್ಧಕ ಸಂಘ. ಆಮೇಲೆ ಬೇಕಾದಷ್ಟು ಬೇರೆ ಬೇರೆ ಸಂಘ ಅದಾವು. ಇದು ಕಸಪ ಬೇರೆ, ಅದು ಚುನಾವಣೆ ಮೂಲಕ ಆಕತಿ, ಸರ್ಕಾರದ ಅನುದಾನ ನೇರವಾಗಿ ಬರ್ತದೆ, ಅದು ಇದ್ರಾಗ ಬೇಡ. ಕರ್ನಾಟಕ ಜಾನಪದ ಪರಿಷತ್ತು, ಕರ್ನಾಟಕ ಸಂಘ ಮಂಡ್ಯದಲ್ಲಿದೆ, ಸುರ್ಪುರದಲ್ಲಿದೆ, ಬೇರೆ ಬೇರೆ ಕಡೆ ಕಡೆ ಇದೆ. ಅವು ಎಲ್ಲವನ್ನೂ ಇದೇ ಮಾನದಂಡಗಳಾಗಿ ಇಟ್ಟುಕೊಂಡು ನೋಡಬೇಕು ನಾವು. ಎಲ್ಲ ಮಾನದಂಡಗಳಲ್ಲಿಯೂ ಅತ್ಯಂತ ಹೆಚ್ಚು ಅಂಕಗಳನ್ನು ಇದು ಗಳಿಸೋದ್ರಿಂದ ಖಂಡಿತವಾಗಿ ಇದು ಪ್ರಥಮ ಸ್ಥಾನಕ್ಕೇನೆ ಅತ್ಯಂತ ಯೋಗ್ಯವಾದದ್ದಂತ ನಾನು ಹೃದಯ ತುಂಬಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದರೂ ಇನ್ನು ಮುಂದೆ ಅವ್ರು ಏನಾದರೂ ಅವ ದೇವರು ಅವ್ರಿಗೆ ಏನು ಕೊರತೆ ಮಾಡಿಲ್ಲ, ಆದರೂ ಕೂಡ ಏನೋ ಒಮ್ಮೆ ಭಾಳ ವರ್ಷ ಸರ್ಕಾರದಾಗ ಇದ್ನಲ್ರಿ ನೋಡೀನಿ, ಎಂತಾರೆ ಅಂತಾರೆ ಕೊಟ್ಟೀನಿ. ಅದಕ್ಕೆ ಏನಾದರೂ ಇಲ್ಲಿ ಮಾಡೋದು ಕೆಲಸ, ಅಭಿವೃದ್ಧಿ ಕೆಲಸ ಅಥವಾ ಬೇರೆ ಏನಾದರೂ, ಈ ಜಿಲ್ಲಾಕ್ಕೆ ಬೇಕಾದ ಶಕ್ತಿ ಇದೆ, ಅದರದ್ರ ಉಪಯೋಗ ಪಡ್ಕೊಂಡ್ರಿ, ಅದನ್ನು ಬೇಡ ಅಂದ್ರೆ ಅವರು. ಯಾಕೆ ಹಂಗಿನ ರಮನೆಗಿಂತ ವಿಂಗಡದ ಗುಡಿಲೇಸು ಹೌದಲ್ರಿ, ಯಾಕೆ ಸುಮ್ಮನೆ ಅವು ಮಾಡಿ ಒಂದು ಭವ್ಯ ಕಟ್ಟಡ ಕಟ್ಟಿ ಏನು ಮಾಡೋದೈತಿ ಅಂದ್ರೆ ಅವ್ರು. ಇದೆ ನೋಡ್ರಿ, ಇದೆ ಒಂಥರ ಸಾಹಿತ್ಯ ಸೌಧ ಇದೆ, ಅಲ್ಲಿ ವಿಧಾನಸೌಧ ಇದ್ರೆ ಶಿವಮೊಗ್ಗದೊಳಗೆ ಸಾಹಿತ್ಯ ಸೌಧ ಐತಿ. ಇದು ಇದಕ್ಕಿಂತ ದೊಡ್ಡದು ಏನು ಬೇಕು, ಏನು ಅವತ್ತಿನ ಕಾಲಕ್ಕೇ ಇಷ್ಟು ಒಂದು ಎಷ್ಟು ವರ್ಷ ಆಗ್ತಿರೋದು, 80 ವರ್ಷ ಕಟ್ಟಡ ಕಟ್ಟಿ. ಹ್ಞೂ ನೋಡ್ರಿ, ಹಾಂ 42ನೇ ಇಷ್ಟು, ಅದೇ 80 ವರ್ಷ ಆತಂದ್ರೆ 80 ವರ್ಷ ಆಯ್ತು. ಆದ್ದರಿಂದ ಹೀಗೆ ಇಂಥ ಒಂದು ಸಂಘಟನೆಯವರು ಮಾಡುತ್ತಿರುವ ಕೆಲಸವನ್ನು ಕರ್ನಾಟಕದ ನಮ್ಮ ದೇಶದ ಬೇರೆ ಬೇರೆ ಸಂಘ ಸಂಸ್ಥೆಗಳ ಅಳವಡಿಸ್ಕೋಬೇಕು. ಅವುಗಳು ಕೂಡ ಇವನು ಇದನ್ನು ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು. ಪಾರದರ್ಶಕತೆ, ಪ್ರಾಮಾಣಿಕತೆ ಇವೆಲ್ಲವನ್ನು, ಆಮೇಲೆ ನಿಷ್ಠುರತೆ, ಆಮೇಲೆ ಎಲ್ಲರನ್ನೂ ಸರಿ ಸಮಾನವಾಗಿ ನೋಡುವಂಥ ಒಂದು ನೇರ ದೃಷ್ಟಿ, ವಿಶಾಲ ಮನಸ್ಸು, ಹೃದಯ, ಅದೆಲ್ಲ ಇರಬೇಕು. ಅವರೇ ಚೇರ್ ತೆಗಿತಾರ, ಅವರೇ ಚೇರ್ ಹಾಕ್ತಾರ ನೋಡ್ರಿ. ಎಷ್ಟು ನನಗೆ ನಾನು ಭಾಳ ದಿವಸ ಆಗಿತ್ತು ಮಾಡಿದ್ದಿಲ್ಲ, ನಾವು ಸೇರಿಸೋ ಹೌದು ಸ್ಫೂರ್ತಿ ಬಂದವ್ರು ಮಾಡೋದು ನೋಡಿ, ಅಕ್ಕ ಅವ್ರು ಮಾಡೋದು ನೋಡಿ ಅಂದ್ರೆ ಹಂಗೆ. ಜಯಪ್ರಕಾಶ್ ಮಾವಿನಕುಳಿ ಅವರು ಹೇಳಿದಕ್ಕೆ ಮಂಗಳ ನಾಟಕ ಬರೀತಾರೆ ಆ ಥರ. ನಾವು ಅವರು ಆಶಾಲತ ಮೇಡಮ್ ಅವರು ಕುರ್ಚಿ ತೆಗೆದುಕೊಂಡು ನಮಗೂ ಕುರ್ಚಿ ತೆಗಿಬೇಕು ಅನಿಸ್ತು. ಆ ಥರ ಮಾದರಿ ನಡೆ ನನ್ನ ಪ್ರಕಾರ ಪ್ರತಿಯೊಂದು ಸಣ್ಣ ಕೆಲಸವೂ ಕೂಡ ಭವ್ಯವಾಗಿ ಬೆಳೆಯುವಲ್ಲಿ ಸಹಕಾರಿಯಾಗಿರುತ್ತದೆ ಅಂತ ನಂಬಿದವನು ನಾನು. ನಮ್ಮ ಪ್ರತಿ ಸಣ್ಣ ಸಣ್ಣ ಕೆಲಸಗಳು ಕೂಡ, 1 ಕಿಲೋ ಎತ್ತಲಾರದವನು ಕ್ವಿಂಟಲ್ ಎತ್ತಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಾವೆಲ್ಲರೂ ಈ ಸಾಹಿತ್ಯದ ಒಂದು ಈ ಸಮಾವೇಶದ ಮೂಲಕ ಇಂಥ ಎಲ್ಲ ಉತ್ತಮೋತ್ತಮ ಗುಣಗಳನ್ನು ಅಳವಡಿಸಿಕೊಳ್ಳಿಕ್ಕೆ ಒಂದು ಇದು ಸದಾವಕಾಶ. ಹಾಗೇನೆ ಇವತ್ತಿನ ಅವರೆಲ್ಲ ಕೃತಿಗಳಿಗೆ ಇಲ್ಲಿ ಇಟ್ಟಿದ್ದಾರೆ, ಅದು ಯಾರ ಎಲ್ಲರೂ ಒಂದೊಂದು ಪ್ರತಿಯನ್ನು ತೆಗೆದುಕೊಂಡು ಹೋಗಬೇಕು, ಕೊಂಡುಕೊಂಡು ಹೋಗಬೇಕು ಅಂತ ನಾನು ಅಂತೀನಿ. ಎಲ್ಲವೂ ನಾನು ಇದರಲ್ಲಿ ಓದಿದ್ದು ಒಂದು 5 ಕೃತಿಗಳನ್ನ ಓದಿನಿ ಬೇರೆಯವರು, ಯಾಕಂದ್ರೆ ಅವ್ರು ನಮ್ಮ ಇದಕ್ಕೆ ಬಂದಿದ್ದು ಸ್ಪರ್ಧೆಗೆ. ದಂಡಾವತಿಯವ್ರದ್ದು ಅವರು ಹಂಗೆ ಗೌರವ ಪ್ರತಿ ಕೊಟ್ಟಾಗ ಓದಿದ್ದೆ, 25 ಪುಟ ಓದಿದ್ಕೊಳ್ಳೆ ನನಗೆ ರೋಮಾಂಚನ ಆಯ್ತು. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಯಯಾತಿ ಕಾದಂಬರಿ ಅವರು ಮರಾಠಿಯಿಂದ ವಿ ಎಂ ಇನಾಮದಾರರು ಕನ್ನಡಕ್ಕೆ ಮಾಡ್ಯಾರ ಅವರು. ಹಾಂ
ಖಾಂಡೇಕರ್ ವಿಷ್ಣು ಸಖಾರಾಮ್ ಖಾಂಡೇಕರ್ ಅವ್ರದ್ದು. ನಾನು ಅದನ್ನು ಓದಿ ಎಷ್ಟು ರೋಮಾಂಚನಗೊಂಡು ಬಿಟ್ಟಿದ್ದೆ ಅಂದರೆ, ಎಲ್ಲರೂ ಬಹಳ ಮಂದಿ ಓದಿರಿ ಅನಿಸ್ತದೆ ನನಗೆ ಅದನ್ನು. ಯಯಾತಿ ಏನು ಅದ್ಭುತವಾದ ನಿರೂಪಣೆ, ಕನ್ನಡ ಮೂಲ ಕನ್ನಡದೊಳಗೆ ಮತ್ತೆ ತರಸ್ಪರ್ಶಿ ಕನ್ನಡ ಐತೆ ಅಲ್ಲಿ. ಅದು ಭಾಷಾಂತರ ಅಂತ ನಿಮ್ಗೆ ಗೊತ್ತಾಗಂಗಿಲ್ಲ. ನಾನು ಒಂದು 25-30 ಪುಟ ಓದಿಸ್ಲಾರು ಫೋನ್ ಹಚ್ಚಿದೆ, ಏನ್ರಿ ಏನು ಬರೆದಿರಿ ನೀವು, ಭಾಷಾಂತರ ಮಾಡಿರಿ ಅನ್ನಂಗಿಲ್ಲ ನಾನು ಅಂದೆ. ಯಾಕೆ ಸರ್ ಅಂದರು, ನನಗೆ ಇದನ್ನು ಓದ್ಕೊಂತ ಕುಂತಾಗ ಯಯಾತಿ ಕನ್ನಡದ ಪ್ರತಿಯನ್ನು ಇವರು ಮಾಡಿದ್ರಲ್ಲ ಪುಣ್ಯಾತ್ಮ ವಿ ಎಂ ಇನಾಮದಾರ್ ಅವರು, ಅದು ನೆನಪಾತು ನನಗೆ ಅಂದೆ. ಅಂಥ ಒಂದು ಅದ್ಭುತವಾದ ಕೃತಿ ಅದು ಐತಿ ಅಂತ ಹೇಳಿದ್ದೆ. ಇನ್ನು ಬೇರೆ ಬೇರೆ ಇನ್ನು ಮೇಲೆ ತಮ್ಮ ಓದ್ತೀನಿ, ಇವತ್ತು ಕೊಂಡ್ಕೊತೀನಿ ನಾನು. ಎಲ್ಲರಿಗೂ ಓದಿ ಅಭಿಪ್ರಾಯ ಖಂಡಿತವಾಗಿ ತಿಳಿಸ್ತೀನಿ. ಎಲ್ಲರೂ ಒಳ್ಳೆಯ ಲೇಖನಗಳನ್ನು ಬರ್ತಾರ ಅಂಥೇಳಿ ಇಲ್ಲಿ ಇದನ್ನು ಹಿಡಿದಾಗ ಗೊತ್ತಾಗ್ತದೆ ನನಗೆ. ಇವು ಎಲ್ಲವೂ ಉತ್ತಮ ಕೃತಿಗಳಂತೇಳಿ ಚರ್ಚೆ ಕೂಡ ಇಟ್ಟು ಅಲ್ಲಿ ಕೆಲವೊಂದು ಸಲಹೆಗಳನ್ನು ಕೊಟ್ಟರು ಮೇಡಮ್ ಅವರು. ನಿರ್ಮಲಾ ಮೇಡಮ್ ಅವರು ಯಾರು ಕೊಟ್ಟರಲ್ಲ, ಒಳ್ಳೆಯ ಸಲಹೆಗಳನ್ನು ಕೊಟ್ಟರು. ವಿಶಾಲಾಕ್ಷಿ ಮೇಡಮ್ ಅವರು ಕೊಟ್ಟರು ಭಾಳ ಅಂದರೆ ಇಲ್ಲಿ ಅಂದರೆ ವಸ್ತುನಿಷ್ಠ ದೃಷ್ಟಿಕೋನದಿಂದ ಮಾಡೋದ್ರಿಂದ ಅದೆಲ್ಲನೂ ಸಾಧ್ಯ ಆಗ್ತದೆ. ಅಂದ್ರೆ ಅದು ಅವರಿಗೇನೆ ಲಾಭ, ಲೇಖಕರಿಗೇನೆ ಲಾಭ. ಹಂಗೆ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಅವಕಾಶವನ್ನು ಕೂಡ ಈ ಸಂಘ ಒದಗಿಸಿಕೊಡ್ತೈತಿ. ಈ ಕೆಲಸ ಪ್ರತಿ ಸಂಘ ಸಂಸ್ಥೆಗಳು ಮಾಡುವ ಹಾಗೆ ಆಗಲಿ ಅಂತ ನಾನು ಹಾರೈಸಿ, ತಾವು ಎಲ್ಲರೂ ಇಷ್ಟೊಂದು ಬೇರೆ ಈಗ ಕರೋನಾದ ಭೀತಿ ಕೂಡ ಶುರುವಾಗಿದೆ ಈಗ ಎಲ್ಲ ಕಡೆ, ಆದಾಗಿ ಕೂಡ ತಾವೆಲ್ಲ ಬಂದಿದ್ದೀರಿ. ತಮ್ಮ ಸಾಹಿತ್ಯ ಆಸಕ್ತಿಯನ್ನು ನೋಡಿ ನನಗೆ ಬಹಳಷ್ಟು ಖುಷಿಯಾಗಿದೆ. ತಮಗೆ ಹಾಗೂ ಮತ್ತೊಮ್ಮೆ ಅಮಾನ್ಯ ಶಾಸ್ತ್ರಿ ಅವರಿಗೆ, ಪ್ರೊಫೆಸರ್ ಆಶಾಲತ ಮೇಡಮ್ ಅವರಿಗೆ, ದಿನೇಶ್ ಅವರಿಗೆ, ಹಂಗೆ ಎಲ್ಲಿ ಬಂದ್ರಿ ಏನು ಬಂದ್ರಿ, ನಮ್ಮ ನಾರಾಯಣ್ ಸಾಹೇಬ್ರು ಅಂದರು ಏನ್ರಿ ಇವರು ಅಲ್ರಿ, ನೀವು ಕೋಟಿ ಗಂಟೆ ಅನುದಾನ ಕೊಟ್ಟರ ನಿಮ್ಗೆ ಬಂದ್ಬಿಡ್ರಿ ಸರ್ ಅಂತ ಒಂದು ಹೇಳಿಬಿಟ್ಟಿರ್ತಾರ. ಅಲ್ಲಿ ಇನ್ನು ನಾವು ತುಮಕೂರಾಗದಿ, ಅಲ್ಲೊಂದು ಫೋನು ಅಲ್ಲೊಂದು ಫೋನು, ಅವರು ಎಲ್ಲರಿಗೆ ಹಚ್ಚಿಬಿಟ್ಟಾರ ಮೇಡಮ್ ಅವರು. ದಿನೇಶ್ ಅವರು ಒಂದು ಮಾಡ್ತಾರ, ಮೇಡಮ್ ಅವರು ಒಂದು ಮಾಡ್ತಾರೆ, ಆಮೇಲೆ ಮತ್ತೊಬ್ಬರು ಮಾಡ್ತಾರೆ, ಎಲ್ಲಿದ್ದೀರಿ ಹೆಂಗಿದ್ರಿ ಅಂತ. ಅಂದರೆ ಒಂಥರ ಜೀವನ ಮಾರ್ಗವನ್ನು ಆಯ್ದುಕೊಳ್ಳುವಾಗ ನಾವು ನೋಡಬೇಕಾದಂಥ ಅನೇಕ ಅಂಶಗಳು ಇರ್ತಾವಲ್ಲ, ಹೃದಯ ವೈಶಾಲ್ಯ. ಅನುದಾನ ತಗೊಂಡರೆ ಇದು ಮಾಡಿದಲ್ಲ ಇವ್ರು ಮಾಡ್ತಾರಂದ್ರೆ ನಮ್ಗೆ ಹೆಂಗೆ ಅನಿಸ್ಬೇಡ, ಇದು 44 ವರ್ಷ ಅನುಭವ ರೀ. ಅಯ್ಯೋ ಆ ಕಳಕಳಿ ಕಾಳಜಿ, ಬೇರೆಯವ್ರನ್ನ ಗೌರವಿಸುವಂಥ ದೊಡ್ಡ ಮನಸ್ಸು, ದೊಡ್ಡ ಹೃದಯ. ಅದಕ್ಕಾಗಿ ನಾನು ನಿಮ್ಮ ಇಬ್ಬರಿಗೂ ನಾನು ನಮನಗಳನ್ನು ಸಲ್ಲಿಸ್ತೇನೆ. ಬಹಳ ಖುಷಿಯಾಗಿದೆ ನನಗೆ ಇವೆಲ್ಲರೂ ಈಗೇನೆ ಅವರು ನಿಮ್ಮನ್ನು ಬೆನ್ನ ತಟ್ಟಿ ಈ ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಟ್ಟಾರ. ನಿಮ್ಗೆ 11 ಜನರಿಗೆ ನೀವು ಇನ್ನೂ ಹೆಚ್ಚು ಹೆಚ್ಚು ಶ್ರೇಯಸ್ಕರ ಖಂಡಿತ ಆಗ್ತೀರಿ, ಹಂಗೆ ಆಗ್ರಿ ಅಂಥೇಳಿ ನಾನು ಹಾರೈಸಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತು ಮುಗಿಸ್ತೀನಿ. ನಮಸ್ಕಾರ. ಕರ್ನಾಟಕ ಸಂಘದ ಮುಖ್ಯವಾದ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ತಮ್ಮ ಈ ಒತ್ತಡದ ಕಾರ್ಯ ಬೌಳ್ಯದಲ್ಲೂ ಸಹ ಬಂದು 4 ಮಾತುಗಳನ್ನು ನಮ್ಮ ಶಿವಮೊಗ್ಗಿಯ ಜನತೆಗೆ ನೀಡಿರುವುದರಿಂದ ತಮಗೆ ನಮ್ಮ ಕರ್ನಾಟಕ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನನ್ನ ಪ್ರಕಾರ ಒಂದು ನಾವು ಅಜಿಂಗ್ ಗದ್ದಲ್ಲ, ನೀವು ನೋಡಿದ ಹಾಗೆ 2 ದಿವಸದಿಂದ ನಾವು ಅಲ್ಲಿ ಚಿತ್ರಕಲೆ ಮತ್ತು ಫೋಟೋಗ್ರಫಿ ಇದನ್ನು ಅಲ್ಲಿ ಎಕ್ಸಿಬಿಟ್ ಮಾಡಿದ್ದೀವಿ. ಆ ಕಲಾವಿದರು 3 ಜನ ಇಲ್ಲಿದ್ದಾರೆ, ಅವರಿಗೆ ಕರೆದು ನಾವು ಗೌರವ ಸಲ್ಲಿಸಬೇಕಾಗಿತ್ತು. ಬಹುಶಃ ಅಧ್ಯಕ್ಷರು ನೋಡಿ ಆದಮೇಲೆ ಅವ್ರಿಗೆ ಕರೆದು ಕೊಡಬೇಕು ಅಂತ ಇತ್ತು, ಈಗ ಅಧ್ಯಕ್ಷರು ಅಪ್ಪಣೆ ಕೊಟ್ಟಿದ್ದಾರೆ. ಹಾಗಾಗಿ ನಿನ್ನೆ ಮತ್ತು ಇಂದು 2 ದಿನ ನಮ್ಮ ಆವರಣದಲ್ಲಿ ಒಳ್ಳೆಯ ಭಾವಚಿತ್ರಗಳನ್ನು ಛಾಯಾಚಿತ್ರಗಳನ್ನು ಇವನ್ನೆಲ್ಲರನ್ನು ಅಳವಡಿಸಿ ನಮಗೆ ಮುದ ನೀಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀಮತಿ ಕಾತ್ಯಾಯಿನಿ ಅವರು ಹಾಗೂ ಶಿವಕುಮಾರ್ ವಕೀಲರು ಹಾಗೂ ಆಯನೂರು ಗಿರಿಯವರು ವೇದಿಕೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಧ್ಯಕ್ಷರು ಮತ್ತು ನಮ್ಮ ಇಂದಿನ ಅತಿಥಿಗಳು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. MFA ಪದವೀಧರೆ ಹಾಗೂ ಮಾಜಿ ಸದಸ್ಯರು ಲಲಿತ ಕಲಾ ಅಕಾಡೆಮಿ ಬೆಂಗಳೂರು 2011ರಲ್ಲಿ ಲಲಿತ ಕಲಾ ಮಹಾವಿದ್ಯಾಲಯ ದಾವಣಗೆರೆಯಲ್ಲಿ ಎಕ್ಸ್ಪೋ V3 ಗುಂಪು ಪ್ರದರ್ಶನದ 2015 ಏಕ ವ್ಯಕ್ತಿ ಚಿತ್ರ ಪ್ರದರ್ಶನ ಹಾಗೂ ಪ್ರಸಾದ್ ಆರ್ಟ್ ಗ್ಯಾಲರಿ ಮಂಗಳೂರು 2016 ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಜಾನಪದ ವಿಶ್ವವಿದ್ಯಾಲಯದ ಕೋಟುಗೋಡು ಚಿಗ್ಗಾವಿಯವರಿಂದ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಆಯನೂರು ಮತ್ತು ಭದ್ರಾವತಿಯಲ್ಲಿ ವಿದ್ಯಾಭ್ಯಾಸ, ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಎರಡರಲ್ಲೂ ಆಸಕ್ತಿ. 1990ರಲ್ಲಿ ಗಾಂಧಿ ಬಜಾರ್ನಲ್ಲಿ ಗಿರಿ ಕಲ್ಲರ್ ಲ್ಯಾಬ್ನಲ್ಲಿ ವೃತ್ತಿ ಆರಂಭ. ಪ್ರಮುಖವಾಗಿ ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಆಸಕ್ತಿ ಮತ್ತು ಇದೇ ಸಂದರ್ಭದಲ್ಲಿ ಪ್ರಶಸ್ತಿಗಳು ಬಂದಿರ್ತವೆ. ಸಿದ್ದು ಕೆರೆ ಮೆಮೋರಿಯಲ್ ನ್ಯಾಷನಲ್
ಕಾಂಟ್ಯಾಕ್ಟ್ ಮೂರನೇ ಬಹುಮಾನ, ವೈ ಪಿ ಎಸ್ ಬೆಂಗಳೂರು ಆಲ್ ಇಂಡಿಯಾ ಲೆವೆಲ್. ಹಾಗೆಯೇ ಎನ್ ಶಿವಕುಮಾರ್ ಅವರು ವೃತ್ತಿಯಲ್ಲಿ ವಕೀಲರು, ಹಾಗೆ ಹವ್ಯಾಸಿ ಫೋಟೋಗ್ರಾಫರ್, ವೈಲ್ಡ್ ಲೈಫ್ ಫೋಟೋಗ್ರಫಿಗಾಗಿ ಸಂಚಾರ, ಪಕ್ಷಿ ಹಾಗೂ ಮ್ಯಾಕ್ರೋ ಫೋಟೋಗ್ರಫಿಯಲ್ಲಿ ವಿಶೇಷ ಪರಿಣಿತಿ ಹೊಂದಿರತಕ್ಕಂಥ ಶಿವಕುಮಾರ್ ಕತ್ತಾಯಿನಿ ಹಾಗೂ ಐನೂರ್ಗಿರಿ ಅವರಿಗೆ ಕರ್ನಾಟಕ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸಾಹಿತ್ಯ ಆಸಕ್ತ ದಿಗ್ಗಜರೆಲ್ಲರಿಗೂ ಸಹ ನಾನು ವಂದಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವಂತಹ ಸಾಹಿತ್ಯಾಸಕ್ತರ ಮನಸ್ಸುಗಳಿಗೆ ವಂದಿಸುತ್ತಾ ನಾನು ಎರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದು, ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಕಾರಣ ಇಷ್ಟೇ, 91ನೇ ವಾರ್ಷಿಕೋತ್ಸವ ಇದು ಸಾಮಾನ್ಯ ಅಲ್ಲ, ಒಂದು ಇತಿಹಾಸ. ಈ ಇತಿಹಾಸದಲ್ಲಿ ಇದುವರೆಗೂ ಸಹ ಸಾಹಿತ್ಯಕ್ಕೆ ಅನೇಕ ರೀತಿಯಾದಂತಹ ಬೇರೆ ಬೇರೆ ವಿಷಯ, ಅಂದರೆ ಸಾಹಿತ್ಯಾಸಕ್ತರಿಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆಗಳು, ಸಮಾರಂಭಗಳು, ಸನ್ಮಾನಗಳು ಎಲ್ಲವೂ ನಡೆದಿವೆ. ಆದರೆ ಚಿತ್ರಕಲೆಗೆ ಸಂಬಂಧಪಟ್ಟಂತಹ ಒಂದು ಅವಧಿ ಅಥವಾ ಒಂದು ನಮಗೆ ಒಂದು ಅವಕಾಶ ಕೊಟ್ಟಿದ್ದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅದರಲ್ಲೂ ಸಹ ಸಾಂಪ್ರದಾಯಿಕ ಚಿತ್ರಕಲೆ ನಾನು ಕಳೆದ 23 ವರ್ಷಗಳಿಂದ ಮಾಡ್ಕೊಂಡು ಬಂದಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಐತಿಹಾಸಿಕ ಒಂದು ಪ್ರಸಿದ್ಧ ಆಗಿರುವಂತಹ ಈ ಒಂದು ಕಟ್ಟಡ, ಇಲ್ಲಿ ನನ್ನ ಪೇಂಟಿಂಗ್ಸ್ಗಳು ಪ್ರದರ್ಶನ ಆಗಿರೋದು ತುಂಬ ಸಂತೋಷವನ್ನು ನೀಡ್ತಾ ಇದೆ. ಇದಕ್ಕೆ ಕಾರಣ ಅಂತಂದರೆ ಪ್ರೊಫೆಸರ್ ಆಶಾಲತಾ ಮೇಡಮ್ ಅವರು. ಅವರೊಂದು ಫೋನ್ ಮಾಡಿಬಿಟ್ಟು, ಮೇಡಮ್ ನಿಮ್ಮದು ಪೇಂಟಿಂಗ್ಸ್ಗಳು ಎಷ್ಟಿದೆ, ನೀವು ಎಕ್ಸಿಬಿಟ್ ಮಾಡಬೇಕು ಅಂತಂದರು. ಆಯಿತು ಮೇಡಮ್ ಅಂತ ಹೇಳಿ ನಾನು ಒಪ್ಕೊಂಡೆ. ಸೊ ಈ ನಿಟ್ಟಿನಲ್ಲಿ ಒಂದು ಸುಸಜ್ಜಿತವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಮೇಡಮ್. ಈ ನಿಟ್ಟಿನಲ್ಲಿ ಕಲಾನಂ ಪ್ರವರಂ ಚಿತ್ರಂ ಧರ್ಮ ಅರ್ಥ ಕಾಮ ಮೋಕ್ಷದಂ ಮಾಂಗಲ್ಯಂ ಪ್ರಥಮಂ ಜಯಿತ ಗೃಹೇತ್ರ ಪ್ರತಿಷ್ಠಿತ, ಇದು ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಅಂದರೆ ಕಲೆಯಲ್ಲಿ ಶ್ರೇಷ್ಠವಾದ ಚಿತ್ರಕಲೆ ಇದು ಧರ್ಮ ಅರ್ಥ ಕಾಮ ಮೋಕ್ಷ ಪ್ರದವಾದದ್ದಾಗಿದೆ. ಚಿತ್ರಕಲೆಯಲ್ಲಿ ಇರ್ತದೆ ಅದು ಮಂಗಳದಾಯಕವಾಗಿರುತ್ತದೆ ಅಂತ ಹೇಳಿ ಬಂದು, ಹಾಗೆಯೇ ಚಿತ್ರಗಳಿಲ್ಲದ ಕೋಣೆ ಕಿಟಕಿಗಳಿಲ್ಲದ ಚಿತ್ರಗಳಿಲ್ಲದ ಗೋಡೆ ಕಿಟಕಿಗಳಿಲ್ಲದ ಕೋಣೆ ಅಂತ ಹೇಳ್ತೇವೆ. ಕಲೆ ನೂರಾರು ಜನನ ಆಕರ್ಷಿಸುತ್ತದೆ, ಕೈಪೀತಿ ಕರೆಯುತ್ತದೆ, ಆದರೆ ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತದೆ. ಯಾವುದೇ ಒಂದು ಕ್ಷೇತ್ರ ಇರ್ಬೋದು, ಆಸಕ್ತಿ ಇದ್ದಾಗ ಮಾತ್ರ, ಹಾಗೆ ಪರಿಶ್ರಮ ಮತ್ತು ಸಾಧನೆ ಆದಾಗ ಮಾತ್ರ ಸಾಧಕರಿಗೆ ಒಂದು ಗೌರವ ಸಿಗ್ತದೆ. ಈ ನಿಟ್ಟಿನಲ್ಲಿ ಚಿತ್ರಕಲೆ ಒಂದು ಸಾಂಪ್ರದಾಯಿಕ ಚಿತ್ರಕಲೆ ಅಂತಂದರೆ ಇದು ಮೈಸೂರು ಶೈಲಿ ಚಿತ್ರ ನಾನು ಬರೆದಂಥದ್ದು. ದಶಾವತಾರಗಳು ಅಂದರೆ ಸಾಂಪ್ರದಾಯಿಕ ಚಿತ್ರಕಲೆಗಳು ಅಂತಂದರೆ ದೇವರ ಚಿತ್ರಗಳು, ಅಂದರೆ ಒಂದು ಸಾಂಪ್ರದಾಯಿಕದಲ್ಲಿ ಅಂದರೆ ಜ್ಞಾನ ಶ್ಲೋಕಾಧಾರದ ಚಿತ್ರಗಳನ್ನು ನಾವು ಸಾಂಪ್ರದಾಯಿಕ ಚಿತ್ರಕಲೆಗಳು ಅಂತ ಹೇಳ್ತೇವೆ. ಇವೆಲ್ಲವೂ ಸಹ ಶಿಲ್ಪಕಲೆಯ ಆಧಾರಿತವಾಗಿ ಚಿತ್ರಗಳ ರಚನೆ ಆಗಿರ್ತದೆ. ಅದಲ್ಲದೇ ಬೇರೆ ಕಾಂಟೆಂಪ್ರರಿ ಅಂತ ಹೇಳ್ತೀವಿ, ನವ್ಯಕಲೆ, ನವೀನ ಕಲೆಗಳು, ಹಾಗೆಯೇ ಮಾಡರ್ನ್ ಪೇಂಟಿಂಗ್ಸ್, ಹಾಗೆ ಕ್ರಿಯೇಟಿವ್ ಪೇಂಟಿಂಗ್ಸ್ ಅಂತ ಏನೆಲ್ಲ ಹೇಳ್ತೇವಲ್ಲ, ಇತ್ತೀಚೆಗೆ ಬರುವಂತಹ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್ ಇವೆಲ್ಲವೂ ಸಹ, ಅಂದರೆ ಚಿತ್ರಕಲೆ ಅನ್ನೋದು ಒಂದು ದೊಡ್ಡ ಸಾಗರ ಇದ್ದಂತೆ. ಭಾಷೆಗೆ ಮೊದಲು ಚಿತ್ರಕಲೆ ಅಂತ ನಾವು ಹೇಳ್ತೇವೆ. ಗುಹೆಗಳಲ್ಲಿ ಆದಿಮಾನವನ ಕಾಲದಿಂದ ಹಿಡಿದು ಇದುವರೆಗೂ ಸಹ ಬರೆದಂಥ ಚಿತ್ರಗಳು ಅನೇಕ ಚಿತ್ರಗಳಾಗಿರ್ತವೆ. ಈ ನಿಟ್ಟಿನಲ್ಲಿ ಕಲಾವಿದನಿಗೆ ಒಂದು ವೇದಿಕೆ ಸಿಕ್ಕಾಗ ಅಥವಾ ಒಂದು ಕಲೆಗೆ ಒಂದು ಸ್ಥಾನ ಸಿಕ್ಕಾಗ ಆ ಕಲಾವಿದ ಮತ್ತು ಆ ಕಲೆಗೆ ಬೆಲೆ ಬರ್ತದೆ. ಈ ನಿಟ್ಟಿನಲ್ಲಿ ನನಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ಕರ್ನಾಟಕ ಸಂಘದಲ್ಲಿ ನನಗೆ ನನ್ನ ಚಿತ್ರಕಲೆಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಂತಹ, ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕರ್ನಾಟಕ ಸಂಘದ ಎಲ್ಲರಿಗೂ ಹಾಗೂ ವಿಶೇಷವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆಲ್ಲರಿಗೂ ಸಹ ನಾನು ವಂದಿಸುತ್ತಾ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಎಲ್ಲರಿಗೂ, ಮತ್ತೊಮ್ಮೆ ಧನ್ಯವಾದಗಳು. ಸಾಧನೆ ಮಾತು ಆಗಬೇಕೆಂಬುದನ್ನು ಈ ಮೂರು ಜನ ನಮ್ಮ ಕರ್ನಾಟಕದಲ್ಲಿ ಸಾಧಿಸಿ ತೋರಿಸಿದ್ದಾರೆ, ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಅಧ್ಯಕ್ಷೀಯ ನುಡಿ ಸನ್ಮಾನ್ಯ ಶ್ರೀ ಎಚ್ ಡಿ ವಿಜಯಶಂಕರ ಶಾಸ್ತ್ರಿ ಅವರಿಂದ. ನುಬ್ಬಳಿಗಾರ ಅವರು ಮಾತಾಡುವಾಗ ಪ್ರಾಯಶಃ ಅದರೊಳಗೆ ಪೂರ್ತಿ ಇದ್ದಿದ್ದು ಶಿವಮೊಗ್ಗ ಕರ್ನಾಟಕದ ಬಗ್ಗೆ ಅವರ ಒಳ್ಳೆ ಮಾತು. ನಾವಂತೂ ಉಬ್ಬು ಹೋಗ್ಬಿಟ್ಟಿದ್ದೀವಿ, ಗೊತ್ತಿಲ್ಲ ಶಿವಮೊಗ್ಗ ಕರ್ನಾಟಕ ಸಂಘ ಆದರೆ ಅವರು ಹೇಳಿದಾಗ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಇಷ್ಟು ವರ್ಷ, ಈ 90 ವರ್ಷ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಮೊದಲಿಂದ ಇವತ್ತೇನು ಹೊಸದಾಗಿ ಪ್ರಾರಂಭ ಮಾಡಿದ್ದಲ್ಲ. ಅವರ ಒಳ್ಳೆ ಮಾತುಗಾಗಿ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಶಿವಮೊಗ್ಗ ಕರ್ನಾಟಕ ಸಂಘದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಯಾವ ರೀತಿ ಪ್ರಾರಂಭ ಮಾಡಬೇಕು
ಪ್ರಾರಂಭವಾಯಿತು ಇದು ಅನ್ನೋದನ್ನ ಇಲ್ಲಿ ಕೆಲವರಿಗೆ ಅಲ್ಲಿ ಲೇಖಕರು ಯಾರಿದ್ದಾರೆ ಹಾಗೂ ಇಲ್ಲಿ ತಮ್ಮಲ್ಲಿ ಕೆಲವರು ಹೊತ್ತಾಗಿ ಶಿವಮೊಗ್ಗ ಕರ್ನಾಟಕದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥವ್ರಿಗೆ ತಿಳುವಳಿಕೆ ಕೊಡ್ಲಿಕ್ಕೋಸ್ಕರ ನಾನು ಕೆಲವು ವಿಷಯಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಕರ್ನಾಟಕ ಸಂಘವನ್ನು ಸುಮಾರು 11 ಜನ, ನಿನ್ನೆನೂ ಹೇಳಿದೆ ನಾನು, 11 ಜನ ಶಿವಮೊಗ್ಗೆಯ ಈ ವಕೀಲರುಗಳು ಮತ್ತು ಇದ್ರೆ 11 ಜನ ಸೇರಿಕೊಂಡು ಇದನ್ನು ಪ್ರಾರಂಭ ಮಾಡಿದರು ಅಂತೇಳಿ. ಅವರ ಮುಖ್ಯ ಉದ್ದೇಶಗಳ ಬೇರೆ ಉದ್ದೇಶಗಳ ಜೊತೆಗೆ ಇನ್ನೊಂದು ಉದ್ದೇಶ ಏನಿತ್ತು ಅಂದರೆ ಅವರಿಗೆ ಕನ್ನಡದಲ್ಲಿ ಒಳ್ಳೆಯ ಗ್ರಂಥಗಳನ್ನು ಪ್ರಕಟಿಸಬೇಕು ಅನ್ನೋದು ಇತ್ತು. ಪುಸ್ತಕದ ಬಗ್ಗೆ ತುಂಬ ಕಾಳಜಿ ಇತ್ತು ಅವ್ರಿಗೆ. ಪುಸ್ತಕ ಆ ಸಂದರ್ಭದಲ್ಲಿ 1930ರಲ್ಲೇ ಪುಸ್ತಕಗಳನ್ನು ಓದೋ ಅಭ್ಯಾಸ ಪ್ರಾಯಶಃ ಅಷ್ಟೊಂದು ಉಟ್ಕೊಂಡಿರಲ್ಲ ಅಂತ ಅಷ್ಟೇ ಅಲ್ಲ, ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಆಗಲಿ ಸಾಹಿತ್ಯಕ್ಕಾಗಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಹೆಚ್ಚಿಗೆ ಭಾಗವಹಿಸ್ತಾ ಇರಲಿಲ್ಲ ಅನ್ನೇ ಹೇಳಿದಾಗ ಇದನ್ನು ಯಾಕೆ ಬೇಕು ಅನ್ನೋ ಮಟ್ಟಕ್ಕೆ ಹೋಗಿದ್ರು. ಶಿವಮೊಗ್ಗದಲ್ಲಿ ಯಾಕೆ ಕರ್ನಾಟಕ ಸಂಘ ಬೇಕು ಅಂತ ಈಗಾಗಲೇ ತಿಳಿಸಿದ ಹಾಗೆ ಅವರು ನಮ್ಮ ಲೈವ್ ಪ್ರಾರಂಭ ಆಗೋದಕ್ಕೆ ಮುಖ್ಯ ಕಾರಣಕರ್ತರಾದ ಅವರಿಬ್ಬರು ಯಾರು, ಬೇಂದ್ರೆಯವರು ಮತ್ತು ಮಾಸ್ತಿಯವರು, ಮಾಸ್ತಿ ವೆಂಕಟೇಶ್ ಹೆಂಗಾರ್ನವರು. ಅವರು ಪ್ರಾರಂಭ ಮಾಡಿದ ಮೇಲೆ ಮೊದಲಿನಿಂದ ಕರ್ನಾಟಕ ಸಂಘ ಈ ಪುಸ್ತಕಕ್ಕೆ ಬಹಳ ಪ್ರಾಶಸ್ತ್ಯ ನೀಡಿದ್ದಾರೆ. ಹಿಂಗೆಲ್ಲ ತಿಳಿದ ಹಾಗೆ ಪುಸ್ತಕ ಪ್ರಾರಂಭ ಆಗಿ ಕೇವಲ 5 ವರ್ಷದಲ್ಲಿ ಕನ್ನಡ ಪುಸ್ತಕಗಳನ್ನು ಸುಮಾರು 10 ಪುಸ್ತಕಗಳನ್ನು ಕೇವಲ 5 ವರ್ಷಗಳಲ್ಲಿ ಇವರು ಪ್ರಕಟಿಸಿದ್ದಾರೆ. ಅದು ಬಹಳ ಮುಖ್ಯವಾಗುತ್ತೆ ಯಾಕೆ ಅಂದರೆ ಅವ್ರ ಹತ್ರ ದುಡ್ಡು ಏನಿರಲಿಲ್ಲ, 1 ಪೈಸೆ ದುಡ್ಡಿರಲಿಲ್ಲ. ಈ 5 ವರ್ಷದಲ್ಲಿ ಅವರು ಹೇಗೆ 10 ಪುಸ್ತಕಗಳನ್ನು ಪ್ರಕಟಿಸಿದರು ಅನ್ನೋದಕ್ಕೆ ನಮ್ಮ 2ನೇ ಕಾರ್ಯದರ್ಶಿಗಳಾದ ಕೂಡ್ಲಿ ಚಿದಂಬರಂ ಅವರು ಬರೆದಿದ್ದಾರೆ. ಅವರು ಹೇಳ್ತಾರೆ 50 ರೂಪಾಯಿ 2ನೇ ವರ್ಷ ಈ ಪುಸ್ತಕ ಒಂದು ಪ್ರಕಟಣೆ ಮಾಡಲಿಕ್ಕೋಸ್ಕರ ಪಡ್ಕೊಂಡಿರುವಂತೆ ಸಾಲವಾಗಿ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದ ಸದಸ್ಯರಿಂದ 50 ರೂಪಾಯಿ ಸಾಲವಾಗಿ ಪಡ್ಕೊಂಡಿರುವಂತೆ. ಇನ್ನು ಉಳಿದ 4-5ನೇ ವರ್ಷದಲ್ಲಿ ಉಳಿದಂತೆ 350 ರೂಪಾಯಿ ತಗೊಂಡು ಒಟ್ಟು 750 ರೂಪಾಯಿಯಿಂದ ಈ 10 ಪುಸ್ತಕಗಳನ್ನು ಅವರು ಮೊದಲು ಪ್ರಕಟಣೆ ಮಾಡಿದರು. ಅದಾದಮೇಲೆ ಇಲ್ಲಿಯವರೆಗೆ ಅಂದರೆ ಈ 90 ವರ್ಷದಲ್ಲಿ ಒಟ್ಟು 30 ಪುಸ್ತಕಗಳನ್ನು ಇಲ್ಲಿವರೆಗೆ ಶಿವಮೊಗ್ಗ ಕರ್ನಾಟಕ ಸಂಘ ಪ್ರಕಟಣೆ ಮಾಡಿದೆ. ಹಾಗಾಗಿ ಈ ಪುಸ್ತಕಕ್ಕೆ ಮೊದಲಿಂದ ಸಿಕ್ಕಾಪಟ್ಟೆ ಪ್ರಾಶಸ್ತ್ಯ ನೀಡ್ತಾ ಇದೆ. ಇದಾದಮೇಲೆ ಪುಸ್ತಕದ ಬಗ್ಗೆ ಕರ್ನಾಟಕ ಸಂಘ ಇನ್ನೇನೇನು ಮಾಡಿದೆ ಅದು ನಿಮ್ಮಲ್ಲಿ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೀವು ಮುಂದ್ಗಡೆ ಕೂತಿರೋರಿಗೆ, ಹಿಂದ್ಗಡೆ ಕೂತವ್ರಿಗೆ ಗೊತ್ತಿರಲಿಕ್ಕೆಲ್ಲ ಅವರಿಗೆ ನಾವು ಇತ್ತೀಚೆಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ಸರ್. ನಾನು ಕಳೆದ ವರ್ಷ ಶಿವಮೊಗ್ಗ ಕರ್ನಾಟಕ ಸಂಘ ಅಂತ ಒಂದು ಪುಸ್ತಕ ಅದು ಅವರೆಲ್ಲರಿಗೂ ನಾವು ಕೊಟ್ಟಿದ್ದೀವಿ, ಎಲ್ಲ ಓದೋರಾದ್ರಿಂದ ಅವ್ರಿಗೆ ಕೊಟ್ಟಿದ್ದೀವಿ. ದಯವಿಟ್ಟು ನೀವೆಲ್ಲರೂ ಅದನ್ನು ಓದಬೇಕು, ಓದಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತಮಗೂ ಅಂತ ತರ್ತಾ ಇದ್ದೀವಿ, ಅದನ್ನು ದಯವಿಟ್ಟು ಓದಬೇಕು ನೀವು. ಅದರೊಳಗೆ ನಮ್ಮ ಪೂರ್ವಾಧ್ಯಕ್ಷರಾದ ಸಿ ಎಂ ಶಂಕರನಾಳ್ ಅವರ ಬಹಳ ಶ್ರಮ ವಹಿಸಾದ್ರನ್ನು ತರಕ್ಕೆ 10 ವರ್ಷ ನಾವು ತಗೊಂಡಿದ್ದೀವಿ ಆ ಪುಸ್ತಕನ ಪ್ರಕಟಣೆ ಮಾಡಲಿಕ್ಕೆ. ಅದರೊಳಗೆ ಶಿವಮೊಗ್ಗದ ಇತಿಹಾಸ ಪೂರ್ತಿ ಇದೆ, ನಮಗೆ ಸಾಕಷ್ಟು ಅದರ ಬಗ್ಗೆ ಮಾಹಿತಿಗಳು ಸಿಕ್ಕಿದೆ. ಶಿವಮೊಗ್ಗದ ಆವಾಗಿಂದ 1930ರಿಂದ ಎಲ್ಲ ವಿಷಯಗಳಲ್ಲಿ ಏನೇ ಕಾರ್ಯಕ್ರಮಗಳಾಗಲಿ ಯಾರೇ ಬರಲಿ ಅಥವಾ ಈ ಒಂದು ಸಣ್ಣ ಅಕೌಂಟ್ಸ್ ಆಗಲಿ ಅದು ಸಹಿತ ನಮಗೆಲ್ಲ ಸಿಕ್ಕಿದೆ. ಹಾಗಾಗಿ ಈ ರೀತಿಯ ಒಂದು ಪುಸ್ತಕ ತರಲು ಸಾಧ್ಯವಾಗಿದೆ. ಅದರೊಳಗೆ ಕೊಟ್ಟಿರೋದು ಪೂರ್ತಿ ಸತ್ಯ. ನೀವು ಅದನ್ನು ದಯಮಾಡಿ ನೀವೆಲ್ಲರೂ ಓದಿ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೆ. ಈ ನಾವು ಪುಸ್ತಕ ಬಹುಮಾನ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು 1991ರಲ್ಲಿ KG ಸುಬ್ರಹ್ಮಣ್ಯ ಅವರು ಅಧ್ಯಕ್ಷ ಆದಾಗ ನಮ್ಮ 60ನೇ ವರ್ಷ ಕರ್ನಾಟಕ ಸಂಘದ 60ನೇ ವರ್ಷದಲ್ಲಿ ಅವರು ಈಗಾಗಲೇ ತಮಗೆ ಹೇಳಿದಂಗೆ ಅಲ್ಲಿ ಇದ್ದಾರಲ್ಲ ಅವರು 14 ಜನ ಇದ್ದಾರೆ. ಪ್ರಾರಂಭದಲ್ಲಿ ಕುವೆಂಪು ಅವರಿಗೆ ಮತ್ತು SVP ಅವರಿಗೆ ಗೌರವ ಸದಸ್ಯತ್ವ ನೀಡಿದರು. ಆವಾಗ ಅವ್ರ ಮನೆಗೆ ಹೋಗಿ ಆ ಸದಸ್ಯತ್ವವನ್ನು ಕೊಟ್ಟು ಬಂದರು. ಅವರು ಇಲ್ಲಿಗೆ ಬರೋಕ್ಕೆ ಸಾಧ್ಯವಾಗಲಿಲ್ಲ, ಅಲ್ಲೇ ಕೊಟ್ಟು ಬಂದರು. ಆಮೇಲೆ ಅವ್ರ ಹೆಸರಲ್ಲಿ ಬರೀ ಸದಸ್ಯತ್ವ ಕೊಟ್ಟರೆ ಏನು ಪ್ರಯೋಜನ, ಅವ್ರ ಹೆಸರಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಬೇಕು ಅಂತ ತಿಳ್ಕೊಂಡು ಶಿವಮೊಗ್ಗದಲ್ಲಿರುವ ನಮ್ಮ ಇದು ಕುವೆಂಪು ಯೂನಿವರ್ಸಿಟಿಯಲ್ಲಿ ಕನ್ನಡದಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ಅಂತಾರೆ ಅವರಿಗೆ ಒಂದಿಷ್ಟು ಬಹುಮಾನವನ್ನು ಕೊಡಬೇಕು ಅಂತ ಪ್ರಾರಂಭ ಮಾಡಿದ್ದೆ ನಾನು ಅವರಿಬ್ಬರ ಹೆಸರಲ್ಲಿ.
ಅದಾದ್ಮೇಲೆ 1994 ಇಂದಿರಾ ಎಂ ಕೆ ಇಂದಿರಾ ಇವರಿಗೆ ಗೌರವ ಸದಸ್ಯತ್ವ ಕೊಡ್ತು. ಅದೇ ವರ್ಷ 1994 ಪ್ರಥಮ ಬಾರಿಗೆ ನಾವು ಈ ಪುಸ್ತಕ ಬಹುಮಾನವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಅದು ದೊರೆತಿದ್ದು ಆವಾಗ ಶಿವಮೊಗ್ಗದಲ್ಲಿ ಇದ್ದರು, ನಮ್ಮ ಶಿವಮೊಗ್ಗ ಸೊಸೆ ಆಗಿದ್ದರು ಅವರು, ಶ್ರೀಮತಿ ವೈದೇಹಿಯವರ ಪುಸ್ತಕಕ್ಕೆ ಆ ಸಂದರ್ಭದಲ್ಲಿ ಮೊದಲನೇ ಬಹುಮಾನ ಸಿಗ್ತದೆ ಪುಸ್ತಕಕ್ಕೆ. ಆಮೇಲಿಂದ ಮತ್ತೆ ಆ್ಯಡ್ ಮಾಡ್ತಾ ಹೋದರು. ನೀವು ಅಲ್ಲಿ ಕಾಣೋ ಹಾಗೆ ಲಂಕೇಶ್ ಅವರನ್ನು ಹಾಗೆ ಜಿ ಎಸ್ ಎಸ್ ಅವರಿಗೆ, ಇವರಿಗೆ ಹಾಮ ನಾಯಕರಿಗೆ, ಆಮೇಲೆ ಅನಂತ ಮೂರ್ತಿ ಅವರಿಗೆ, ಕೆ ವಿ ಸುಬ್ಬಣ್ಣ ಅವರಿಗೆ, ಶಿವಮೊಗ್ಗ ಸುಬ್ಬಣ್ಣ ಅವರಿಗೆ, ನಾಟಸ ಅವರಿಗೆ, ಮತ್ತು ನಮ್ಮ ಕಾಸರವಳ್ಳಿ ಆಮೇಲೆ ಚಿದಾನಂದಕ್ಕೆ ಅವರಿಗೂ, ಮತ್ತು ಲಕ್ಷ್ಮೀನಾರಾಯಣ ಭಟ್ರಿಗೆ, ಮತ್ತು ಕೊನೆಯದಾಗಿ ಇತ್ತೀಚೆಗೆ ನಾವು ಕೊಟ್ಟಿರೋದು HSC. ಸೊ ಇವರು ಉಳಿದ ಎಲ್ಲರ ಹೆಸರಲ್ಲೂ ಕೊಡ್ತಾ ಇಲ್ಲ ಅಪ್ ಟು ಈಗ. ಶಿವಮೊಗ್ಗ ಸುಬ್ಬಣ್ಣನ ಏನಾಯಿತು ಅಂದರೆ, ಶಿವಮೊಗ್ಗ ಸುಬ್ಬಣ್ಣನು ಶಿವಮೊಗ್ಗದವರೇ, ಅವರು ಶಿವಮೊಗ್ಗ ಎದುರುಗಡೆ ಅವರ ಆಫೀಸ್ ಮಾಡಿಕೊಂಡಿದ್ರು. ಶಿವಮೊಗ್ಗದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಇಮ್ಮಿಡಿಯೇಟ್ ಅವರಿಗೆ ಕರೆದು ಅವರಿಂದ ಪ್ರಾರ್ಥನೆ ಮಾಡಿಸ್ತಾ ಇದ್ರು. ಅವರನ್ನು ಅವರಿಗೂ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ ಮೇಲೆ, ಅವರಿಗೂ ಗೌರವ ಕೊಟ್ಟ ಮೇಲೆ, ಅವರೇ ಅವರ ತಾಯಿ ಹೆಸರಲ್ಲಿ ಒಂದು ದತ್ತಿಯನ್ನು ಇಲ್ಲಿ ಇಟ್ಟು ಹೈಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಭಾವಗೀತೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಅದರಲ್ಲಿ ನಾವು ಅವರಿಗೆ ಬಹುಮಾನ ಕೊಡ್ತಾ ಇದ್ದರೆ, ಅವ್ರು ಬಿಟ್ಟು ಕೆ ವಿ ಸುಬ್ಬಣ್ಣ ಮತ್ತು ಕೊನೆಗೆ ನಾ ಡಿಸೋಸ ಅಲ್ಲಿವರೆಗೆ 9 ಪುಸ್ತಕಗಳಿಗೆ, ಅದೇ ಬೇರೆ ಬೇರೆ ಪ್ರಕಾರಗಳಲ್ಲಿ ನಿಮ್ಗೆ ಗೊತ್ತಿದೆ, ಆ ಪ್ರಕಾರಗಳಿಗೆ ನಾವು ಬಹುಮಾನವನ್ನು ಕೊಡ್ತಾ ಬಂದ್ರಿ. ಪ್ರಾರಂಭದಲ್ಲಿ 2000 ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ವಿ, ಅದ್ರ ಜೊತೆ ಇದನ್ನು ಕೊಡ್ತಾ ಇದ್ವಿ ಸರ್ಟಿಫಿಕೇಟ್. ಈಗ ಅದನ್ನು 10,000 ತೊಗೊಂಡೋಗಿದ್ವಿ, 10,000 ಕೊಡ್ತಾ ಇದ್ದೇವೆ. ಬೇರೆ ಬೇರೆ ಪ್ರಕಾರಗಳಲ್ಲಿ ಕೊಡ್ತಾ ಇದ್ವಿ. ಇನ್ನು ಉಳಿದಂತೆ 12 ಬಹುಮಾನಗಳನ್ನು ನಾವು ಕೊಡ್ತಾ ಇದ್ವಿ, ಪ್ರಕಾರಗಳಿಗೆ ಕೊಡ್ತಾ ಇದ್ವಿ. ಅದರೊಳಗೆ 2 ನಮ್ಮ ಪೂರ್ವಾಧ್ಯಕ್ಷರುಗಳು, ಅವ್ರು ಈಗಾಗಲೇ ಹೇಳಿದಂಗೆ ಪಂಡಿತ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವರು ಮೊದಲನೇ ಅಧ್ಯಕ್ಷರು ಅವರ ಹೆಸರಲ್ಲಿ, ಮತ್ತೆ 2ನೇ ಅಧ್ಯಕ್ಷರ ಹೊಸೋಡಿ ವೆಂಕಟ ಶಾಸ್ತ್ರಿಗಳು, ಅವರು ಕಟ್ಟಡ ದಾನಿಗಳು ಕೂಡ ಈಗಾಗಲೇ ನಮಗೆ ತಿಳಿದ ಹಾಗೆ, ಅವರು 2 ಹೆಸರಲ್ಲೂ ಮತ್ತೆ ಬೇರೆ ಪುಸ್ತಕಗಳಿಗೆ ಕೊಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಅದಾದಮೇಲೆ ನಮ್ಮ ಪೂರ್ವಾಧ್ಯಕ್ಷರಾದ ಮತ್ತೆ ವಿಜಯ ಶ್ರೀಧರ್ ಮತ್ತು ಡಾಕ್ಟರ್ ಶ್ರೀಧರ್ ಅವರು ಒಂದು ಇದನ್ನು ಅಮೌಂಟನ್ನು ಇಟ್ಬಿಟ್ಟು ನಮ್ಮ ಡಾಕ್ಟರ್ HD ಚಂದ್ರಪ್ಪ ಗೌಡ ಅವರ ಹೆಸರಲ್ಲಿ ಒಂದು ಪುಸ್ತಕಕ್ಕೆ ಯಾವ್ದಾದ್ರು ಬಹುಮಾನ ಕೊಡಬೇಕು ಅಂತ ಅವ್ರು ಹೇಳಿದಾಗ ಅದನ್ನು ಪ್ರಾರಂಭ ಮಾಡಿದ್ವಿ. ಸೊ ಹೀಗೆ ಒಟ್ಟು 12 ಪ್ರಕಾರಗಳಲ್ಲಿ ಈ ಪುಸ್ತಕಗಳಿಗೆ ಬಹುಮಾನವನ್ನು ಕೊಡ್ತಾ ಇದ್ದೀವಿ. ಇದು ನಮ್ಮ ಪುಸ್ತಕ ಈಗ ಇಲ್ಲಿವರೆಗೆ ನಾವು ಹೇಳಿದರೆ ಗಂಡವ್ರು ಮಾತಾಡೋರು ಹೇಳಿದರು ಪುಸ್ತಕ ಓದುವ ಅಭ್ಯಾಸ ಎಲ್ಲೂ ಇಲ್ಲ, ಇದಕ್ಕೆ ಪ್ರಯತ್ನ ಏನೋ ಕರ್ನಾಟಕ ಸಂಘ ಮಾಡ್ತಾ ಇದೆ, ಅದು ಎಷ್ಟು ಪ್ರಯೋಜನವಾಗಿದೆ ನನಗೆ ಗೊತ್ತಿಲ್ಲ. ಅದೇ ರೀತಿ ನಾವು ಒಂದು ಲೈಬ್ರರಿ ಮಾಡ್ಕೊಂಡಿದ್ದೀವಿ, ಲೈಬ್ರರಿ ಕೂಡ ಪ್ರಾರಂಭದಲ್ಲೇ ಪ್ರಾರಂಭ ಇದೆ. ಕರ್ನಾಟಕ ಸಂಘ ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡುವ ಸಂದರ್ಭದಲ್ಲೇ ಈ ಲೈಬ್ರರಿನ ಪ್ರಾರಂಭ ಮಾಡಿದ್ವಿ. ಕೇವಲ 257 ರೂಪಾಯಿನ ಅಷ್ಟನ್ನು ಕಟ್ಟಿಬಿಟ್ಟು ಒಂದಿಷ್ಟು ಪುಸ್ತಕಗಳನ್ನು ತಂದರು, ಕೊನೆಗೆ ಒಂದಿಷ್ಟು ಕಲೆಕ್ಟ್ ಮಾಡಿ 750 ರೂಪಾಯಿ ಆಯಿತು, ಅದರೊಳಗೂ ಒಂದಿಷ್ಟು ಪುಸ್ತಕ ತಂದು ಅದನ್ನು ಇಲ್ಲಿ ಒಂದೆಲ್ಲ ಏನು ಲೈಬ್ರರಿ ಪ್ರಾರಂಭ ಮಾಡಿದ್ದಾರೆ ಆವಾಗಲೇ. ಅದು ಆದಮೇಲೆ ಬಹಳ ಜನ ಪುಸ್ತಕಗಳನ್ನೇ ದಾನ ಮಾಡ್ತಾರೆ, ಅದನ್ನು ಕಲೆಕ್ಟ್ ಮಾಡಿದ್ವಿ. ಅಂದರೆ ನಮ್ಮ KG ಸುಬ್ರಹ್ಮಣ್ಯ ಬಗ್ಗೆ ಮಾತಾಡ್ತಾ ಇದ್ದೆ, ಅವರು ಪುಸ್ತಕದ ಬಗ್ಗೆ ಬಹಳ ಪ್ರೀತಿ, ಸದಾ ಅವ್ರ ಕೈಯಲ್ಲಿ ಒಂದೊಂದು ಪುಸ್ತಕ ಇರಲೇಬೇಕು, ಎಷ್ಟೊತ್ತಿಗೂ ಓದ್ತಾನೆ ಇದ್ದರು. ಅವರ ಸ್ವಂತ ಲೈಬ್ರರಿ ಮನೆ ಒಳಗೆ ಅವರಿಟ್ಟ ಪುಸ್ತಕ ಅವರು ಕೊಟ್ಟು ಓದ್ತಾ ಇದ್ರು ಪುಸ್ತಕಗಳನ್ನು ಮನೆ ಒಳಗೆ, ಅವರದ್ದೇ ಒಂದು 10,000-10,500 ಪುಸ್ತಕಗಳಿದ್ವು. ಅವನ್ನೆಲ್ಲ ಅವರು ಕಾಲಾನಂತರ ಅವ್ರ ಮನೆಯವರು, ಅವರ ಹೆಂಡತಿ ಮತ್ತು ಮಕ್ಕಳು ಅವಷ್ಟನ್ನು ನಮಗೆ ಕೊಟ್ಟಿದ್ದಾರೆ. ಬರೀ ಪುಸ್ತಕ ಒಂದು ಕೊಟ್ಟಿದ್ದಲ್ಲ, ಪುಸ್ತಕ ಈಗ ನಾವೇನೋ ತಗೊಳಕ್ಕೆ ಈಗ ಸದ್ಯಕ್ಕೆ ನಾವು ಯಾರು ತಗೊಳೋದ ನಿಂತಿದ್ದೀವಿ. ಈಗ
ಮೊನ್ನೆ ಯಾರೋ ಬೆಂಗಳೂರಿಂದ ಬಂದ್ಬಿಟ್ಟು ಅವ್ರು ಹೇಳ್ತಾ ಇದ್ರು 500 ಪುಸ್ತಕ ನನ್ನ ಹತ್ರ ಇದೆ, ನಾನು ಕೊಡ್ತೀನಿ ತಗೊಳ್ಳಿ ಅಂತ. ಆದರೆ ಅವರೆಲ್ಲ ಇಡಕ್ಕೆ ಅವನು ಇಡಕ್ಕೆ ಜಾಗ ಸುತ್ತ ಇಲ್ಲ ಈಗ ನಮ್ಗೆ. ಈ ಒಂದು ಹೊಸ್ತಾಗಿ ಅದಕ್ಕೋಸ್ಕರ ಒಂದು ಕಟ್ಟಡ ಮಾಡಿದ್ರು, ಕಟ್ಟಡ ಮಾಡಿದ್ರು ಅದು ಸಾಕಾಗ್ತಾ ಇಲ್ಲ. ಬರೀ ಪುಸ್ತಕಗಳನ್ನು ಮತ್ತೆ ಸ್ಟೋರ್ ಮಾಡಲಿಕ್ಕೆ, ಅದನ್ನು ಅರೇಂಜ್ ಮಾಡಲಿಕ್ಕೆ ಲಕ್ಷ ಆಗಬೇಕು, ದುಡ್ಡು ಬೇಕಾಗಿದೆ. ಈಗ ನಾವು ನೋಡಿದ್ದೀವಿ, ಮೊನ್ನೆ ಒಂದು ಅಲ್ಮೇರಾ ಮಾಡ್ತಿದ್ರೆ ಅದಕ್ಕೆ ಒಂದು 35-40 ಸಾವಿರ ರೂಪಾಯಿ ಒಂದು ಅಲ್ಮೇರಾ. ಹಾಗಾಗಿ ಕಷ್ಟ ಆಗಿದೆ. ಇನ್ನೊಂದು ವಿಷಯ ಅಂದರೆ ನಾವು ಲೈಬ್ರರಿ ಪ್ರಾರಂಭ ಮಾಡಿ ಪುಸ್ತಕಗಳನ್ನು ರೆಫರಲ್ ಬುಕ್ಸ್ ಇದಾವೆ, ಬೇಕಾದಷ್ಟು ಪುಸ್ತಕಗಳು ಇದಾವೆ, ಒಳ್ಳೊಳ್ಳೆ ಪುಸ್ತಕಗಳು, ಅದನ್ನು ಕೊಡೋಣ ಅಂದರೆ ಒಂದ್ಸರಿ ಕೊಟ್ಟರೆ ಆ ಪುಸ್ತಕಗಳು ನಮಗೆ ವಾಪಸ್ ಬರಲ್ಲ ಸರ್. ತುಂಬ ಪುಸ್ತಕಗಳು ಆ ರೀತಿ ಹೋಗ್ಬಿಟ್ಟಿದೆ. ಹಾಗಾಗಿ ಸದ್ಯಕ್ಕೆ ಹೊರಗಡೆ ಕೊಡೋದನ್ನು ನಾವು ನಿಲ್ಸ್ತೀವಿ. ಸದಸ್ಯರಿಗೂ ಸುತ್ತ ನಾವು ಪುಸ್ತಕಗಳನ್ನು ಕೊಡ್ತಾ ಇಲ್ಲ, ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ನಾವು ಏನು ಒಂದಷ್ಟು ಡಿಪಾಸಿಟ್ ಏನಾದರೂ ಕಲೆಕ್ಟ್ ಮಾಡಿ, ಆದರೆ ಅದನ್ನು ಮಾಡಿದ್ರು ಕೂಡ ಪುಸ್ತಕಗಳು ಬಹಳ ಒಳ್ಳೆಯದಲ್ಲ, ಅವರು ಅದು ವಾಪಸ್ ಸಿಗೋದಿಲ್ಲ. ಅದಕ್ಕೆ ಅದು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಒಟ್ಟಿನಾಗೆ ಲೈಬ್ರರಿ ಅಂತೂ ಇದೆ ನಮ್ಮಲ್ಲಿ. ಹಾಗೆ ಇನ್ನು ಉಳಿದಂತೆ ಪುಸ್ತಕದ ಬಗ್ಗೆ ನಾವು ಇಲ್ಲಿ ಅವಾಗಲೇ ಹೇಳಿದ್ರು ಅಂತ ಕಾಣಿದ್ರು, ಅವರು ಈ ವರ್ಷದಲ್ಲಿ ಒಂದ್ಸರಿ ಅದನ್ನು ನಾವು ಪ್ರಾರಂಭ ಮಾಡಿದ್ದು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ. ಇಲ್ಲಿ 1ನೇ ತಾರೀಕು ಜನವರಿ 1ಕ್ಕೆ ಒಂದು ಎಕ್ಸಿಬಿಷನ್, ಬುಕ್ ಎಕ್ಸಿಬಿಷನ್ ಕಮ್ಸೆ ಆ ಥರ ಇಲ್ಲಿ ಇಲ್ಲೇ ಅರೇಂಜ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸಾಕಷ್ಟು ನಮಗೆ ಇದು ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಬಂದಿದೆ. ಎಲ್ಲರೂ ಪ್ರಕಾಶಕರೆಲ್ಲ ತುಂಬ ಬಂದು ಇಲ್ಲಿ ಪುಸ್ತಕವನ್ನು ಎಕ್ಸಿಬಿಟ್ ಮಾಡ್ತಾರೆ, ಪ್ಲಸ್ ಸಾಕಷ್ಟು ಪುಸ್ತಕಗಳು ಸೇಲ್ ಆಗಿದೆ. ಅದು ಅದ್ರ ಜೊತೆ ಆ ಸಂದರ್ಭದಲ್ಲಿ ನಾವು ಪುಸ್ತಕಕ್ಕೆ ನನ್ನ ಪ್ರೀತಿ ಪುಸ್ತಕ ಅಂತೇಳಿ ಆ 7 ದಿವಸ ಅಥವಾ 10 ದಿವಸ 8 ದಿವಸ ಪುಸ್ತಕ ಇಟ್ಟಿರ್ತೀವಿ. ಅದನ್ನು ಅವರವರ ಇಷ್ಟ ಇರೋ ಪುಸ್ತಕಗಳನ್ನು ತೆಗೆದು ಓದಿಬಿಟ್ಟು ಇಲ್ಲಿ ಬಂದು ಅದರ ಬಗ್ಗೆ ಅವರು ಏನು ತಿಳ್ಕೊಂಡಿದ್ದಾರೆ ಅದನ್ನು ಹೇಳ್ತಾರೆ. ಹಾಗೆ ಸಂವಾದ ಕೂಡ ಇರುತ್ತೆ. ಸೊ ಇದರ ಪುಸ್ತಕಗಳಿಗೆ ಪುಸ್ತಕ ಓದಿಗಾಗಲಿ ಪುಸ್ತಕಕ್ಕೆ ಆಗಲಿ ಸಾಕಷ್ಟು ಶಿವಮೊಗ್ಗ ಕರ್ನಾಟಕ ಸಂಘ ಅವಕಾಶ ಮಾಡಿಕೊಡ್ತಾ ಇದೆ ಜನತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಹೇಳಿದಾಗೆ ಇದನ್ನು ನಾವು ಸುಮಾರು ಈಗ 94ರಿಂದ ಪ್ರಾರಂಭ ಮಾಡಿದ್ದು ಇಲ್ಲಿವರೆಗೆ ಸುಮಾರು 100 ಪುಸ್ತಕ ಇಲ್ಲಿವರೆಗೆ ಬಹುಮಾನ ಕೊಟ್ಟಿದ್ದೀವಿ. ಅದ್ರ ಜೊತೆ ಈ ಪುಸ್ತಕ ಬಿಡುಗಡೆ ಮಾಡಿದ್ದೀವಿ. ಪುಸ್ತಕಗಳ ಇಲ್ಲಿ ಹೊಸ ಪುಸ್ತಕಗಳು 65 ಪುಸ್ತಕಗಳನ್ನು ಇಲ್ಲಿವರೆಗೆ ನಾವು ಬಿಡುಗಡೆ ಮಾಡಿದೆ. ಶಿವಮೊಗ್ಗ ಕರ್ನಾಟಕ ಸಂಘ ಬಿಡುಗಡೆ ಮಾಡಿದೆ, ಹೊಸದಾಗಿ ಆರಂಭ ಆಗಿದ್ದು. ಸೊ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಬೇರೆ ಕಾರ್ಯಕ್ರಮಗಳ ಜೊತೆಗೆ ಪುಸ್ತಕಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಸಾಕಷ್ಟು ಮಾಡ್ತಾ ಇದ್ದೀವಿ. ಈ ದಿವಸ ನನಗೆಲ್ಲ ಬಹಳ ಸಂತೋಷವಾಗಿದ್ದು, ತಾವು ಈ ದಿವಸ ನಮಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕೆಲವು ತುಂಬ ಒಳ್ಳೆಯ ಮಾತುಗಳನ್ನು ಶಿವಮೊಗ್ಗ ಕರ್ನಾಟಕದ ಬಗ್ಗೆ ಮಾಡಿದ್ದಂತೆ ಅವೇ ತುಂಬ ಅತ್ಯುತ್ತಮವಾದ ಕೆಲಸಗಳನ್ನು ನೀವು ಈಗಾಗಲೇ ಮಾಡಿದ್ದೀರಿ ಕನ್ನಡದ ಬಗ್ಗೆ. 5 ವರ್ಷ ಇದಲ್ಲದೆ ಸರ್ಕಾರಿ ಕೆಲಸದ ಅಲ್ಲದೆಯ ನೀವು ಇದರೊಳಗೆ ಅಧ್ಯಕ್ಷರು ಕೂಡ ಆಗಿ, ಸಾಹಿತ್ಯ ಪರಿಷತ್ನಲ್ಲಿ ಅಧ್ಯಕ್ಷರು ಕೂಡ ಆಗಿ 5 ವರ್ಷ ತುಂಬ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡಿ ಈ ಸಂದರ್ಭದಲ್ಲಿ ಈ ಪುಸ್ತಕ ಬಹುಮಾನದ ಸಂದರ್ಭದಲ್ಲಿ ತಾವು ಬಂದು ಈ ಬಹುಮಾನಗಳನ್ನು ಕೊಟ್ಟಿರೋಕ್ಕೆ ನಮಗೆ ಭಾಳ ಸಂತೋಷವಾಗಿದೆ. ಇದಕ್ಕಾಗಿ ನಮಗೆ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಈ 11 ದಿನ ಈ ನಮ್ಮ ಕರ್ನಾಟಕ ಸಂಘದ ಈ ಪುಸ್ತಕದಲ್ಲಿ ಪುಸ್ತಕ ಬಹುಮಾನದಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡಿದ್ದಕ್ಕಾಗಿ ನಮಗೆ ಸಂತೋಷವಾಗಿದೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ನಾನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ತಾವೇ ಹೇಳಿದಾಗೆ ಇದರೊಳಗೆ ಯಾರು ಇವನ್ ಇವನ್ ಗೆಟ್ ಯಾವುದು ನಮ್ಮ ಹೌದು ಜ್ಞಾನಪೀಠ ಪ್ರಶಸ್ತಿ ಪ್ರಾಪರ್ಲಿ ಡೆಫಿನೆಟಾಗಿ ಸಿಗೋದು ಸಿಗಲಿ ಅಂತ ಅಪೇಕ್ಷೆ ಪಡ್ತೀವಿ ನಾವು. ಅದರ ಜೊತೆ ಈಗಾಗಲೇ ನೋಡಿ ಮಹಿಳೆಯರೇ 7 ಜನ ಇದ್ದಾರೆ. ನೀವು ಹೇಳಿದಾಗ 11 ಜನದೊಳಗೆ 7 ಜನ ಮಹಿಳೆಯರೇ ನಮ್ಮ ಬಹುಮಾನವನ್ನು ಪಡ್ಕೊಳ್ತಾ ಇದ್ದಾರೆ. ಅವರು ಇನ್ನೂ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ. ಹಾಗೆ ಉಳಿದಂತೆ ಈಗ ನೀವು ನೋಡಿದಾಗಿ ಅವರು ನಮ್ಮ ಈ ಚಿತ್ರವನ್ನು ಇಲ್ಲಿ ಪ್ರದರ್ಶನ ನೀಡಿ ಬಹಳ ಅತ್ಯುತ್ತಮವಾದ ಚಿತ್ರಗಳದು.
ಅದನ್ನು ಪ್ರದರ್ಶನ ಮೀಡಿಯಾ ನಮಗೆ ಸಹಕಾರ ನೀಡಿದ್ದಾರೆ, ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಎಲ್ಲರಿಗೂ ವಂದನೆಗಳು, ನಮಸ್ತೆ. ಕರ್ನಾಟಕ ಸಂಘ ನಡೆದು ಬಂದ ದಾರಿ ಮತ್ತು ಕಾರ್ಯಚಟುವಟಿಕೆಗಳ ಬಗ್ಗೆ ಸುದೀರ್ಘವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಒಂದ್ಸಾರಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನು ಅವರ ಸ್ನೇಹಿತರು ಹೀಗೆ ವಿಹಾರದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೇಳಿದ್ರಂತೆ, ಸರ್ ನಿಮಗೆ ಅತಿ ಪ್ರೀತಿಯ ಸ್ನೇಹಿತರು ಯಾರು ಅಂತ. ಆಗ ರಾಧಾಕೃಷ್ಣನ್ ಅವರು ಹೇಳಿದ್ರಂತೆ, ಅವರ ಬಗಲಲ್ಲಿರ್ತಕ್ಕಂಥ ಪುಸ್ತಕ ತೋರಿಸಿ ನಾನು ಪ್ರೀತಿಯ ಸ್ನೇಹಿತ ಆದರೆ ಇವರೇ ಅಂತ ಹೇಳಿದ್ರಂತೆ. ಹಾಗೆ ತಾವುಗಳೆಲ್ಲರೂ ಸಹ ನಿನ್ನೆ ಮತ್ತು ಇವತ್ತು ಎರಡು ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನೆಗೆ ಬರೀ ಕೈಯಿಂದ ಹೋಗಬೇಡಿ, ದಯವಿಟ್ಟು ಎಲ್ಲರೂ ಒಂದೊಂದು ಪುಸ್ತಕಗೊಂಡು ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಮನವಿ ಮಾಡಿಕೊಳ್ತಾ ಇದ್ದಾರೆ. ಅಂತಿಮ ಘಟ್ಟ ವಂದನಾರ್ಪಣೆ. ಇಂದಿನ ಸಮಾರಂಭದ ಅಧ್ಯಕ್ಷರು ಹಾಗೂ ನಮ್ಮ ಕರ್ನಾಟಕ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹೆಚ್ ಡಿ ಉದಯಶಂಕರ್ ಶಾಸ್ತ್ರಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಸಮಾರಂಭಕ್ಕೆ ಬಂದು ನಮ್ಮೆಲ್ಲರಿಗೂ ಸಹ ಒಂದು ಹಿರಿಮೆಯನ್ನು ತಂದುಕೊಟ್ಟಿರ್ತಕ್ಕಂಥ ನಾಡೋಜ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರೂ ಆಗಿರ್ತಕ್ಕಂಥ ಡಾಕ್ಟರ್ ಮನು ಬಳೆಗಾರ ಅವರಿಗೆ ಸಹ ಕರ್ನಾಟಕ ಸಂಘದ ಒಂದಿನ ವತಿಯಿಂದ ಅಭಿನಂದನೆ ಹಾಗೂ ವಂದನೆ. ಇದುವರೆಗೆ ನಮ್ಮೊಂದಿಗೆ ಇದ್ದು ಕರ್ನಾಟಕ ಸಂಘದ ಪುಸ್ತಕ ಬಹುಮಾನವನ್ನು ಸ್ವೀಕರಿಸತಕ್ಕಂಥ 11 ಬರಹಗಾರರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಿನ್ನೆಯಿಂದ ನಮ್ಮೊಂದಿಗೆ ಜೊತೆಗಿದ್ದು ನಿನ್ನೆಯ ಮುಖ್ಯ ಅತಿಥಿಗಳಿಗೆ ಆಗಮಿಸಿ ಹಿರಿಯರಾಗಿರ್ತಕ್ಕಂಥ ಜಯಪ್ರಕಾಶ್ ಮಾವಿನಕುಳಿಯವರು, ನಮಗೆ ತಿರುಮಲ ಮಾವಿನಕುಳಿಯವ್ರದ್ದು ಬಹು ಬೇಗ ಬಂದಂತೆ ಬಂದ್ಬಿಡುತ್ತೆ. ಅವರು ಅಣ್ಣರಾದ ಜಯಪ್ರಕಾಶ್ ಮಾವಿನಕುಳಿಯವರು ನಮ್ಮೊಂದಿಗೆ ನಿನ್ನೆ ಇಂದು ಎರಡು ದಿನನಿದ್ದಾರೆ. ಅವರಿಗೆ ಕರ್ನಾಟಕದ ಸಂಘದ ಪರವಾಗಿ ನಮ್ಮ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ, ದೂರದರ್ಶನದ ಮಿತ್ರರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕರ್ನಾಟಕ ಸಂಘದ ನಿಕಟಪೂರ್ವ ಅಧ್ಯಕ್ಷರುಗಳು ಸಹ ನಮ್ಮೊಂದಿಗಿದ್ದಾರೆ, ಅವರಿಗೂ ಸಹ ನಮ್ಮ ಕರ್ನಾಟಕ ಸಂಪರ್ವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಸಾಹಿತ್ಯ ಮಿತ್ರರು, ಕರ್ನಾಟಕ ಸಂಘದ ಸದಸ್ಯರು ಎಲ್ಲರಿಗೂ ಸಹ ನಮ್ಮ ಕರ್ನಾಟಕ ಸಂಘದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕರ್ನಾಟಕದ ಆವರಣದಲ್ಲಿ ಛಾಯಾಚಿತ್ರ ಪ್ರದರ್ಶನ ಮಾಡಿರ್ತಕ್ಕಂಥ ಕಾತ್ಯಾಯಿನಿ ಶಿವಕುಮಾರ್ ಹಾಗೂ ಐನೂರು ಗಿರಿಯವರಿಗೂ ಸಹ ಕರ್ನಾಟಕ ಸಂಘದಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಕರ್ನಾಟಕ ಸಂಘದ ನಿರ್ದೇಶಕರುಗಳು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಛಾಯಾಚಿತ್ರ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಖ್ಯಾತ ಛಾಯಾಚಿತ್ರಗಾರರಾದಂಥ ವರದಿಗಾರರಾದಂಥ ನಂದನ್ ಅವರು, ಅವ್ರ ಮೂಲಕ ನಾವು ಇಲ್ಲಿಗೆ ಬಂದಿದ್ದು. ಭಾಳ ವರ್ಷಗಳಿಂದ ನಾನು ವಕೀಲನಾಗಿದ್ದರೂ ಕೂಡ ಛಾಯಾಚಿತ್ರ ನನ್ನ ಹವ್ಯಾಸ. ಮತ್ತು ಈ ವೈಲ್ಡ್ ಲೈಫು ಬರ್ಡ್ ಫೋಟೋಗ್ರಫಿಗೆ ನಾನು ಬರಲಿಕ್ಕೆ ಮುಖ್ಯ ಕಾರಣ ನಮ್ಮ ಇನ್ನೊಬ್ಬ ಸ್ನೇಹಿತರಾದಂಥ ಐನೂರು ಗಿರಿಯವರು. ಅವರಿಂದ ನಾನು ಛಾಯಾಚಿತ್ರ ಮೊದಲು ತೊಡಗಿಸ್ಕೊಂಡಿದ್ದರೂ ಕೂಡ ವನ್ಯಜೀವಿ ಛಾಯಾಚಿತ್ರೀಕರಣಕ್ಕೆ ಅವರದೇ ಸಹಕಾರ. ಇವತ್ತಿಗೂ ಬೆಳಗಾಗಿದ್ದರೆ ನಾನು ಅವ್ರ ಜೊತೆಲೇ ಹೋಗೋದು. ಅವರಲ್ಲಿ ಅದ್ಭುತವಾದ ಪ್ರತಿಭೆ ಮತ್ತು ಇನ್ಸ್ಟ್ರೂಮೆಂಟ್ಗಳಲ್ಲಿ ಇರತಕ್ಕಂಥ ಅವರ ಜ್ಞಾನ ತುಂಬ ಸಹಕಾರಿಯಾಗುತ್ತೆ. ಹಾಗಾಗಿ ಈ ಪ್ರದರ್ಶನ ಮಾಡೋದಕ್ಕೊಂದು ಅವಕಾಶ ಕೊಟ್ಟಿದ್ದು ಕರ್ನಾಟಕ ಸಂಘಕ್ಕೆ ನಿಜಕ್ಕೂ ಕೂಡ ನನ್ನ ಅಭಿನಂದನೆಗಳು. ಹಾಗೂ ನಮ್ಮ ಮಿತ್ರರಾದ ನಂದನವರಿಗೂ ಕೂಡ ನನ್ನ ಅಭಿನಂದನೆಗಳು. ಆ್ಯಕ್ಚುಲಿ ವೆಡ್ಡಿಂಗ್ ಫೋಟೋಗ್ರಾಫರು, ಜೊತೆಗೆ ಹವ್ಯಾಸ ಬೆಳೆಸ್ಕೊಂಡಿದ್ದೀನಿ. ಭಾಳ ವರ್ಷಗಳಿಂದ ಈ ಕರ್ನಾಟಕ ಸಂಘ ಅನ್ನೋದು ಭಾಳ ಹಳೆ, ನಮಗೊಂದು ಆಸೆ ಇತ್ತಿಲ್ಲಿ. ನಮ್ಮ ಶಿವಮೊಗ್ಗ ನಂದನ್ ಅವರು ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು
ಕರ್ನಾಟಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ. ಈ ಛಾಯಾಚಿತ್ರ ಪ್ರದರ್ಶನ ಬಂದು ನಾವು ವೆಡ್ಡಿಂಗ್ ಫೋಟೋಗ್ರಫಿ ಮಾಡ್ತಾ ಇರ್ತೀವಿ. ಈ ಪಕ್ಷಿಗಳು ಬಂದುಬಿಟ್ಟು ನಮಗೆ ನಾವು ಹೇಳ್ದಂಗೆ ಕೇಳಲ್ಲ, ಅದಕ್ಕೋಸ್ಕರನೇ ಕೆಲ ಟೈಮಲ್ಲಿ ಅನಿಸೋದು ನಮಗೆ ಇದೇ ಥರ ತೆಗಿಬೇಕು ಇದೇ ಥರ ತೆಗಿಬೇಕು ಅಂತೇಳಿ ಸುಮಾರು ದಿವಸದಿಂದ ನಾವು ವೆಯ್ಟ್ ಮಾಡಿ ಈ ಕೆಲವು ಪಕ್ಷಿಗಳನ್ನ ತೆಗಿಲಿಕ್ಕೆ ಅವಕಾಶ ಆಯಿತು. ಕೆಲವು ಚಿತ್ರಗಳಿಗೆ ನಾವು ಸುಮಾರು ಎಷ್ಟು ದಿನ ಕಾಯ್ದಿದ್ದೀವಿ ಗೊತ್ತಿಲ್ಲ. ಇಲ್ಲಿರೋ ರಿವರ್ಟರ್ನ್ ಆಗಿರ್ಬೋದು ಅಥವಾ ಇನ್ನೊಂದು ಪಕ್ಷಿಗಾಗಿರ್ಬೋದು, ಈ ತುಂಗಾ ನದಿ ತೀರದಲ್ಲಿ ಒಂದು ಈ ವರ್ಷ ಒಂದು ಸರಿ ಬರುತ್ತೆ, ಮುಂದಿನ ವರ್ಷ ಬರಲ್ಲ, ಕೆಲವು ಟೈಮಲ್ಲಿ ಇಬ್ಬನಿ ಇರುತ್ತೆ, ಕೆಲವು ಟೈಮಲ್ಲಿ ಮಳೆ ಇರುತ್ತೆ, ಇವೆಲ್ಲ ನಮ್ಗೆ ನೇಚರ್ ಸಹಕಾರ ಕೊಟ್ಟಿರಲ್ಲ. ಕೆಲವು ಟೈಮಲ್ಲಿ ಈ ಸಹಕಾರ ಕೆಲವು ಟೈಮಲ್ಲಿ ಕೊಟ್ಟಾಗ ಒಳ್ಳೆ ಚಿತ್ರಗಳನ್ನ ತೆಗ್ದಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಇನ್ನು ಕೆಲವು ಚಿತ್ರಗಳು ಬೇರೆ ಬೇರೆ ಸ್ಟೇಟ್ಗಳಿಗೂ ಹೋಗಿ ಬಂದು ಕೆಲವು ಚಿತ್ರಗಳನ್ನ ತೆಗ್ದಿದ್ದೀವಿ. ಇಲ್ಲಿ ಸ್ಪರ್ಧೆಗಳನ್ನ ಇವಾಗ ಬಿಟ್ಟಿದ್ದೀನಿ, ಒಂದು 2 ವರ್ಷ 3 ವರ್ಷಕ್ಕಿಂತ ಮುಂಚೆ ಕಳಿಸ್ತಾ ಇದ್ದೆ. ಇವಾಗೆಲ್ಲ ಸ್ಪರ್ಧೆಗಳಿಗೆ ಜಾಸ್ತಿ ಯಾವ ಫೋಟೋಗಳು ಕಳಿಸ್ತಾ ಇಲ್ಲ. ಕೆಲವು ಸ್ಪರ್ಧೆಗಳು ಬಂದಿದ್ದಾವೆ, ಅದನ್ನ ನಾವೇನು ಕನ್ಸಿಡರ್ ಮಾಡಿಲ್ಲ. ಬಟ್ ಕೆಲವು ಫೋಟೋಗಳನ್ನ ನಮಗೆ ನಮ್ಮ ತೃಪ್ತಿಗೋಸ್ಕರ ತೆಗಿತೀವಿ ಹೊರತು ಸ್ಪರ್ಧೆಗಳಿಗೋಸ್ಕರ ನಾವೇನು ತೆಗೆಯೋದಿಲ್ಲ. ಫಸ್ಟು ನಮ್ಮ ತೃಪ್ತಿ ಆಗಬೇಕು, ಆಮೇಲೆ ಸ್ಪರ್ಧೆ ಇದೆಲ್ಲ ಆಮೇಲೆ. ನನಗೆ ಪ್ಯಾಷನ್ ಬಂದು ಚಿತ್ರಕಲೆ. ಚಿಕ್ಕವಳಿಂದನೂ ನಾನು 1ನೇ ಕ್ಲಾಸಿಂದನೂ ಸಹ ಚಿತ್ರಕಲೆಯನ್ನು ನಾನು ರೂಢಿಸ್ಕೊಂಡು ಬಂದಿದ್ದೆ. ತದನಂತರದಲ್ಲಿ ಇತ್ತೀಚೆಗೆ ಅಂದರೆ ಈಗ ನಾನು 30 ವರ್ಷಗಳಿಂದ ಸಾಂಪ್ರದಾಯಿಕ ಚಿತ್ರಕಲೆಯಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ದೇನೆ. ಚಿತ್ರಕಲೆ ಹೆಚ್ಚು ಇಷ್ಟ ಇದ್ದಿದ್ದರಿಂದ ಆ ಕ್ಷೇತ್ರ ನನಗೆ ಇಷ್ಟ ಆಯಿತು. ಕಾರಣ ಇಷ್ಟೇ, ನಾನು ಕಳಿಸಿದಂತಹ ಸಾಂಪ್ರದಾಯಿಕ ಚಿತ್ರಕಲೆಯ ಮತ್ಸ್ಯ ಮತ್ತು ಕೂರ್ಮ ಈ ಎರಡೂ ಪೇಂಟಿಂಗ್ಸ್ಗಳು ಮೈಸೂರಲ್ಲಿ ಪ್ರದರ್ಶನಗೊಂಡು ನನಗೆ ಪ್ರಶಸ್ತಿಯನ್ನು ಲಭಿಸಿತು. ಅದರ ನಂತರದಲ್ಲಿ ನನಗೆ ಒಂದು ಸ್ಫೂರ್ತಿಯಾಗಿ ನಾನು ಚಿತ್ರಕಲೆಯನ್ನು ಮುಂದುವರಿಸ್ಕೊಂಡು ಬಂದೆ. ಕೇವಲ ಬರೀ ಸಾಂಪ್ರದಾಯಿಕ ಚಿತ್ರಕಲೆ ಅಷ್ಟೇ ಅಲ್ಲ, ಕಾಂಟೆಂಪ್ರರಿ ಇರ್ಬೋದು ಅಥವಾ ಹೊಸದು ಬರುವಂತಹ ಚಿತ್ರಗಳಿರ್ಬೋದು, ಹಾಗೆಯೇ ಲ್ಯಾಂಡ್ಸ್ಕೇಪು, ಹಾಗೆಯೇ ಇನ್ನೂ ಅನೇಕ ರೀತಿಯಾದಂಥ ಅಂದರೆ ಅಕ್ರಾಲಿಕ್ ಮಾಧ್ಯಮ, ವಾಟರ್ ಜಲವರ್ಣ, ಹಾಗೆಯೇ ಆಯಿಲ್ ವರ್ಣ ಅಂದರೆ ಆಯಿಲ್ ಪೇಂಟ್ಸ್, ಇವೆಲ್ಲವೂ ಸಹ ನಾನು ಮಾಡಿಕೊಂಡು ಬರ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ಚಿತ್ರಕಲೆಯಲ್ಲಿ ಹೆಚ್ಚು ಬೇರೆ ಬೇರೆ ರೀತಿಯಾದಂಥ ಅಂದರೆ ಈಗ ಏನೋ ಸಮಕಾಲೀನ ಚಿತ್ರಗಳು ಅಂತ ಏನಿದೆಯಲ್ಲ ಅವು ಹೆಚ್ಚು ಬರ್ತಾ ಇದೆ. ಆದರೆ ಸಾಂಪ್ರದಾಯಿಕ ಚಿತ್ರಕಲೆಗೆ ಅದು ನಶಿಸಿರುವಂತಹ ಕಾಲದಲ್ಲಿ ನಾವೀಗ ಅದನ್ನು ಉಳಿಸ್ಬೇಕು ಅಂದಾಗ ಹೆಚ್ಚು ಆ ಚಿತ್ರಗಳನ್ನು ಹೆಚ್ಚು ಚಿತ್ರಕಲಾವಿದರು ಬರೀಬೇಕು, ಅದನ್ನು ಪ್ರದರ್ಶನ ಆಗಬೇಕು, ಸಾಮಾನ್ಯ ಜನರಿಗೂ ಸಹ ಅದು ದೊರಕುವಂಗಾಗಬೇಕು. ಇದು ನನ್ನ ಒಂದು ಉದ್ದೇಶ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆ ಹೆಚ್ಚು ಪ್ರಚಲಿತ ಇದೆ. ಕಾರಣ ಹಿಂದೆ ಬಂದಂತಹ ವಿಜಯನಗರ ಸಾಮ್ರಾಜ್ಯ ಪತನಾದ ನಂತರ ಬಂದಂತಹ ಕಲಾವಿದರುಗಳು ಮೈಸೂರು ಅರಸರ ಒಂದು ಅಧೀನದಲ್ಲಿ ಅಂದರೆ ಅವರ ಒಂದು ರಾಜರ ಒಂದು ಆಶ್ರಯದಲ್ಲಿ ಈ ಚಿತ್ರಗಳನ್ನು ಬರಿತಾ ಬಂದರು. ಈ ನಿಟ್ಟಿನಲ್ಲಿ ಸಾಂಪ್ರದಾಯಿಕ ಚಿತ್ರಕಲೆಗಳು ಅಂತಂದರೆ ಧ್ಯಾನ ಶ್ಲೋಕ ಆಧಾರಿತ ಚಿತ್ರಗಳನ್ನು ಸಾಂಪ್ರದಾಯಿಕ ಚಿತ್ರಕಲೆಗಳು ಅಂತ ಹೇಳ್ತೇವೆ. ಈ ಸಾಂಪ್ರದಾಯಿಕ ಚಿತ್ರಕಲೆಗಳೆಲ್ಲರಿಗೂ ಸಹ ನಮ್ಮ ಸ್ಕಲ್ಪ್ಚರ್ಸ್ ಅಂತ ಏನು ಹೇಳ್ತೀವಿ ಶಿಲ್ಪಶಾಸ್ತ್ರದ ಆಧಾರಿತದ ಮೇಲೆ ಈ ಚಿತ್ರಗಳು ನಿಂತಿವೆ. ಹಾಗಾಗಿ ಪ್ರತಿಯೊಂದು ಚಿತ್ರಗಳಲ್ಲೂ ಸಹ ತನ್ನದೇ ಆದಂತಹ ಒಂದು ರೂಪರೇಷೆಗಳನ್ನು ಲಾವಣ್ಯವನ್ನು ಒಂದು ಶೈಲಿಯನ್ನು ರೂಢಿಸ್ಕೊಂಡು ಬಂದಿದೆ. ಸೊ ಹಾಗಾಗಿ ನಾನು ಅದನ್ನು ಹೆಚ್ಚು ಬರೆದಿದ್ದೇನೆ. ಸೊ ಈ ಒಂದು ನಿಟ್ಟಿನಲ್ಲಿ ಚಿತ್ರಕಲಾವಿದರುಗಳು ಏನು ಹಳೆದು ಅಂತ ನಾವೇನು ಮೂಲೆ ಗುಂಪು ಮಾಡದೆ ಆ ಚಿತ್ರಗಳನ್ನು ಉಳಿಸ್ಕೊಂಡು ಹೋಗೋದು ಇವತ್ತಿನ ಒಂದು ಕಾಲಕ್ಕೆ ತುಂಬ ಮುಖ್ಯ ಅಂತ ನನ್ನ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅದರಲ್ಲಿಯೂ ಸಹ ಮೈಸೂರು ಶೈಲಿ ಚಿತ್ರ ಅಂತಂದರೆ ನನಗೆ 3 ಸಲ ಮೈಸೂರು ದಸರಾ ವಸ್ತು ಪ್ರದರ್ಶನೆಯ ಒಂದು ಸ್ಪರ್ಧೆಯಲ್ಲಿ ನನಗೆ ಪ್ರಥಮ ಬಹುಮಾನ ಬಂದು ಸನ್ಮಾನ ಸಿಕ್ಕಿರೋದು ತುಂಬ ಖುಷಿ ಅನಿಸ್ತಾ ಇದೆ. ಇವತ್ತು ಇಲ್ಲಿ ಕರ್ನಾಟಕ ಸಂಘದ ಒಂದು 91ನೇ ವಾರ್ಷಿಕೋತ್ಸವದ ಒಂದು ನೆನಪಿಗಾಗಿ ಇವತ್ತಿನ ನನ್ನ ಚಿತ್ರಗಳು ಪ್ರದರ್ಶನ ಆಗಿದೆ. ಹೆಚ್ಚು ಜನರು ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಚ್ಚು ಕಲಾಸಕ್ತರು ಮತ್ತು ಸಾಹಿತ್ಯಾಸಕ್ತರು ನನ್ನ ಚಿತ್ರವನ್ನು ನೋಡಿದರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ತುಂಬ ಧನ್ಯಳ ಅಂತ ಹೇಳ್ತೇನೆ. ಸೊ ಎಲ್ಲರೂ ಸಹ ಹೆಚ್ಚು ಚಿತ್ರಗಳನ್ನು ಬರೀರಿ, ಚಿತ್ರ ಬೇಕು ಅಂತ ಹೇಳ್ತಾ ಪ್ರೋತ್ಸಾಹ ಮಾಡಿದಂಥ ತಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಕರ್ನಾಟಕ ಸಂಘದ 91ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಒಂದು ಈ ಒಂದು ಕಾರ್ಯಕ್ರಮ ಏನು ಅರೇಂಜ್ ಮಾಡಿದ್ದಾರೆ ಇದು ತುಂಬ ಸಂತೋಷ ಕೊಡುವಂಥದ್ದು. ಕಾರಣ ಏನಂತ ಹೇಳಿದ್ರೆ ಸಾಹಿತ್ಯ ಕಲೆ ಸಂಸ್ಕೃತಿಗೆ ತುಂಬ ಒತ್ತು ಕೊಡುವಂಥ ನಮ್ಮ ಕರ್ನಾಟಕ ಸಂಘ ಇವತ್ತಿನ ದಿವಸ ಫೋಟೋಗ್ರಫಿಗೆ ಒಂದು 2 ಜನ ಪ್ರತಿಭೆಗಳು ಅನ್ನೋದಕ್ಕಿಂತ
ತುಂಬ ದೊಡ್ಡ ಕಲಾವಿದರು. ನಮ್ಮ ಶಿವಮೊಗ್ಗದಲ್ಲಿ ಈ ಥರದ ಕಲಾವಿದರು ಸುಮಾರು ಜನ ಇದ್ದಾರೆ. ಅವರನ್ನು ನಮ್ಮ ಕರ್ನಾಟಕ ಸಂಘ ಗುರುತಿಸುವಂಥ ಒಂದು ಪ್ರಯತ್ನ ಮಾಡಿದೆ ಅಷ್ಟೇ. ಯಾಕಂದರೆ ಅವರು ಇಷ್ಟು ವರ್ಷಗಳು ಸುಮಾರು 40 ವರ್ಷಗಳಿಂದ ಅವರು ಫೋಟೋಗ್ರಫಿ ಮಾಡ್ಕೊಂಡು ಬಂದಿದ್ದಾರೆ. ಶ್ರೀ ಶಿವಕುಮಾರ್ ಅವರು ಇರ್ಬೋದು, ಐನೂರು ಗಿರಿಯವರು ಇರಬಹುದು, ಅವರು ಕೂಡ ತುಂಬ ವರ್ಷಗಳಿಂದ ಈ ಛಾಯಾಚಿತ್ರಗಳನ್ನು ತೆಗಿತಾ ಬಂದಿದ್ದಾರೆ. ಅದರಲ್ಲಿ ಪರ್ಟಿಕ್ಯುಲರಾಗಿ ಈ ಎರಡು ಜನ ನಾನೇನು ಯೋಚನೆ ಮಾಡಿದ್ದೀನಿ, ಈ ಎರಡು ಜನನೂ ಕೂಡ ಅವ್ರದ್ದೇ ವೃತ್ತಿಗಳನ್ನು ಬೇರೆ ಅಲ್ಲದೆ ಇದು ಪ್ರವೃತ್ತಿಯಾಗಿ ಬೆಳೆಸ್ಕೊಂಡು ಇವತ್ತಿನ ದಿವಸ ಸುಮಾರು ಸಾವಿರಾರು ಚಿತ್ರಗಳನ್ನು, ಒಳ್ಳೊಳ್ಳೆ ಚಿತ್ರಗಳನ್ನು, ಕೆಲವು ಚಿತ್ರಗಳನ್ನ ನೋಡ್ಬೋದು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೀಟ್ ಮಾಡುವಂಥ ಚಿತ್ರಗಳಿಲ್ಲಿ ಇರಲಿದೆ. ವೈಲ್ಡ್ ಲೈಫ್ ಅನ್ನೋ ತಕ್ಷಣವೇ ಬರೀ ನಾವು ಕಾಡಲ್ಲೇ ಕುತ್ಕೊಂಡು ತೆಗಿಬೇಕಂತಿಲ್ಲ, ಇವರು ಪ್ರತಿದಿನವೂ ಒಂಥರ ಹೇಳಬೇಕಂದ್ರೆ ಅವರು ಯಾವ ರೀತಿ ಶ್ರಮ ಇದೆ ಅಂದರೆ ಒಂಥರ ತಪಸ್ಸು ಅಂತ ಹೇಳ್ಬೋದು. ಇವತ್ತಿನ ದಿನ ಒಂದು ಪಿಕ್ಚರ್ ಸಿಕ್ಕಿದರೆ ಅದು ಇನ್ನೊಂದು ಒಳ್ಳೆ ಪಿಕ್ಚರ್ ಸಿಗೋಕ್ಕೆ ಎಷ್ಟೋ ದಿನಗಳು ಬೇಕು, ಎಷ್ಟೋ ತಿಂಗಳು ವರ್ಷಗಟ್ಟಲೆ ಕಾಯುವಂಥ ಒಂದು ಪರಿಪಾಠ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನಮ್ಮ ಫೋಟೋಗ್ರಾಫರ್ಸ್ ಏನಿದ್ದಾರೆ, ಈ ಥರದ ಒಂದು ಫೋಟೋಗ್ರಾಫರ್ಸ್ನ ನಾವು ಇಲ್ಲಿ ನಮ್ಮ ಕರ್ನಾಟಕ ಸಂಘದಲ್ಲಿ ಅವರಿಗೆ ಒಂದು ಅವಕಾಶ, ಅವರಿಗೆ ಸಿಕ್ಕಾಗ ಅಟ್ಲೀಸ್ಟ್ ಅವ್ರಿಗೊಂದು ಒಂದು ವೇದಿಕೆ, ನಾವು ಫೋಟೋಗಳನ್ನ ತೆಗೆದು ನಮ್ಮ ಹತ್ರ ಇಟ್ಕೊಳ್ಳೋದಕ್ಕಿಂತ 4 ಜನಕ್ಕೆ ತೋರಿಸಿದಾಗ ಸಿಗೋ ಖುಷಿ ಇದೆಯಲ್ಲ, ಆ ಖುಷಿನೇ ಬೇರೆ. ಆ ಖುಷಿನ ಹಂಚ್ಕೊಳ್ಳೋಕ್ಕೆ ಒಂದು ಅವಕಾಶ ಅವ್ರಿಗೆ ಇಲ್ಲಿ ಸಿಕ್ಕಿದೆ, ಅದನ್ನು ಅವ್ರು ತುಂಬ ಎಂಜಾಯ್ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ನಾವು ಏನೇ ಫೋಟೋ ತೆಗೆದ್ರು ನಾವು ಮೂಲೆಯಲ್ಲಿ ಸೇರಿಸಿ ಮೂಲೆ ಒಂದು ಕಡೆ ಇಡ್ತಾ ಹೋಗ್ತೀವಿ, ಆ ಇಡೋದಕ್ಕಿಂತ 4 ಜನ ಅದನ್ನು ನೋಡಿ ಒಂದು ಬೆಂಡ್ ತಟ್ಟಿದ್ರೆ ಅವ್ರಿಗೆ ಒಂದೊಂದು ಅವಾರ್ಡ್ ಕೊಟ್ಟಷ್ಟು ಖುಷಿ ಆಗುತ್ತೆ. ಒಬ್ಬ ವೀಕ್ಷಕ ಒಂದು ಫೋಟೋ ನೋಡ್ಬಿಟ್ಟು ಅದ್ರ ಬಗ್ಗೆ ಹೆಂಗೆ ತೆಗೆದ್ರಿ ಏನು ಅಂತ ಕೇಳಿದಾಗ ಅವ್ರು ಹೇಳ್ಕೊಳ್ಳೋ ರೀತಿ ಇರುತ್ತಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಅದ್ರ ಶ್ರಮ, ಅದ್ರ ಪ್ರಯತ್ನಗಳೆಲ್ಲ ಎಲ್ಲರೂ ಮಾಡಲ್ಲ, ಕೆಲವೇ ಜನಗಳು ಮಾತ್ರ ಶಿವಮೊಗ್ಗದಲ್ಲಿ ಉಳ್ಕೊಂಡಿರುವಂಥವ್ರು. ಅಂಥದ್ರಲ್ಲಿ ಈ ಇಬ್ಬರು ಹಿರಿಯ ಏನು ಛಾಯಾಗ್ರಾಹಕರುಗಳಿದ್ದಾರೆ ನಮ್ಮ ಶಿವಮೊಗ್ಗಕ್ಕೆ ಒಂದು ತುಂಬ ಒಂದು ಒಳ್ಳೆ ಕಿರೀಟಪ್ರಾಯರು ಅಂತ ನಾನು ತಿಳ್ಕೊತೀನಿ. ಸೊ ಹಾಗಾಗಿ ಇವ್ರನ್ನ ನಮ್ಮ ಕರ್ನಾಟಕ ಸಂಘ ಇವ್ರನ್ನ ಈ ಫೋಟೋಗ್ರಫಿನ ಇಲ್ಲಿ ಅವ್ರು ಮಾಡಲಿಕ್ಕೆ ನಾವು ಕೇಳಿಕೊಂಡಾಗ ಅವರು ತುಂಬ ಸಂತೋಷದಿಂದ ಒಪ್ಪಿಕೊಂಡು ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಆ ಛಾಯಾಗ್ರಾಹಕರುಗಳಿಗೆ ನಾವು ತುಂಬ ಹೃದಯ ತುಂಬಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ.